ವಿನಾಯಕ್ ಜೋಶಿ ಅವ್ರ ಮನೆಗೆ ಎಲ್ಲ ಕಲಾ ಮಾಧ್ಯಮದ ವೀಕ್ಷಕರಿಗೂ ಆತ್ಮೀಯವಾದ ಸ್ವಾಗತ ಹತ್ತೊಂಬತ್ತನೇ ವಯಸ್ಸಿಗೆ ನನಗೆ ನಾನ್ ಬೇಲೆಬಲ್ ವಾರಂಟ್ ಮನೆ ಮುಂದೆ ನನ್ನ ಮೇಲೆ ಸುಮಾರು ಒಂದು ಹತ್ತು ವರ್ಷ ಓಡಿದೆ ಒಂದು ಹತ್ತು ಸಾವಿರ ಕಿಲೋಮೀಟರ್ ಓಡಿದೆ ನಲ್ವತ್ತೆರಡು ಕೆ ಜಿ ಕಣ್ಣು ಕಮ್ಮಿ ಆದ ಎಷ್ಟು ವರ್ಷ ಟೈಮ್ ತೊಗೊಂಡ್ರೆ ಎರಡು ವರ್ಷದಲ್ಲಿ ಏಯ್ ಚಮಚ ಇಲ್ಲಿ ಕೂತ್ಕೊಂಡು ಏನೋ ಮಾಡ್ತಾ ಇದೆಯಾ ಮೇಷ್ಟ್ರ ತನ್ನ ಒಪ್ಪೋಲಿಗಳು ಅಂತೇಳಿ ಚಾಡಿ ಹೇಳಿದ್ಯಲ್ಲ ಎಷ್ಟೋ ಧೈರ್ಯ ನಿಂಗೆ ಬನಶಂಕರಿ ಎರಡನೇ ಹಂತದ ಬಿ ವಾಣಿಜ್ಯ ಸಂಕೀರ್ಣ ಅಂದ್ರೆ ಬನ್ಶಂಗಿರಿ ಸೆಕೆಂಡ್ ಸ್ಟೇಜ್ ವಿಡಿಯೋ ಕಾಂಪ್ಲೆಕ್ಸ್ ಮುಂದೆ ನಿಂತು ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಹೌದು ನಮಸ್ತೆ ನಾನು ನಿಮ್ಮ ಪರಮ್ ಶುಭೋದಯ ತಮಗೆ ಹೇಗಿದ್ದೀರಿ ಸ್ನೇಹಿತರೆ ಏನು ಪರಮ್ ಏನು ಕೆಲಸ ವಿಡಿಯೋ ಕಾಂಪ್ಲೆಕ್ಸ್ ಅಂತ ಕೇಳ್ಬೋದು ಸ್ನೇಹಿತರೆ ಕನ್ನಡದ ಒಬ್ಬರು ಒಬ್ಬರು ವಿಶಿಷ್ಟವಾದ ಕಲಾವಿದರು ನಮಗೆ ಬರೋಕ್ಕೆ ಹೇಳಿದ್ದಾರೆ ನಾವು ಬಹಳ ದಿವಸಗಳಿಂದ ಅವರ ಜೊತೆ ಸಂಪರ್ಕದಲ್ಲಿದ್ವಿ ಗುರುಗಳೇ ನಿಮ್ದು ಒಂದು ಸಂದರ್ಶನ ಬೇಕು ಸಂದರ್ಶನ ಬೇಕು ಅಂತ ಕೇಳ್ತಾಯಿದ್ವಿ ಕೊಡೋಣ ಕೊಡೋಣ ಕಲಾ ಮಾಧ್ಯಮ ನಾನು ನಿರಂತರವಾಗಿ ನಾನು ನೋಡ್ತಾ ಇರ್ತೀನಿ ಕಲಾ ಮಾಧ್ಯಮದಲ್ಲಿ ಬಂದು ನನ್ನ ಬದುಕಿನ ಕತೆ ಹೇಳ್ಕೊಳೋಕ್ಕೆ ನನಗೆ ಭಾಳ ಸಂತೋಷ ಅಂತ ಹೇಳ್ತಿದ್ರು ಅವರು ವಾಸ ಮಾಡೋದು ನೋಡಿದ್ವಿ ಈ ಏರಿಯಾದಲ್ಲಿ ಎಲ್ಲೋ ಬನ್ಸಂಕೆ ಎರಡನೇ ಹಂತದ ಏರಿಯಾದಲ್ಲಿ ಅಲ್ಲಿಗೆ ಈಗ ನಾವು ಹೋಗ್ತಾ ಇದ್ದೀವಿ ಯಾರು ಅಂತ ನೀವು ಕೇಳ್ಬೋದು ಸ್ನೇಹಿತರೆ ಸುಮಾರು ಇಪ್ಪತ್ತೈದು ವರ್ಷಗಳ ಸಿನಿಮಾ ಪಯಣ ಅವರದ್ದು ಬಾಲ ನಟರಾಗಿ ಅನೇಕ ಸೂಪರ್ ಹಿಟ್ ಸಿನಿಮಾಗಳನ್ನ ಮಾಡಿದವರು ಅನಂತರ ತಾವೇ ನಾಯಕ ನಟರಾಗುವ ಒಂದು ಪ್ರಯತ್ನ ಕೂಡ ಮಾಡಿದ್ರು ಆದರೆ ಏನೋ ದುರಾದೃಷ್ಟವಶಾತ್ ಅದು ಫಲ ಕಾಣಲಿಲ್ಲ ಅದಾದ ನಂತರ ಅವರ ಹೋರಾಟದ ಒಂದು ದೊಡ್ಡ ಕಥೆ ಇದೆ ಅವರು ಬಹಳ ಸ್ಥೂಲಕಾಯರಾಗಿದ್ದರು ಆಮೇಲೆ ತಮ್ಮ ದೇಹವನ್ನು ಇಳಿಸೋಕ್ಕೋಸ್ಕರ ಬಹಳ ಶ್ರಮಪಟ್ಟು ಅದೊಂದು ಬಹಳ ಸ್ಫೂರ್ತಿದಾಯಕವಾದ ಕಥೆ ಅದನ್ನು ಕೂಡ ಕೇಳಣಂತೆ ಈಗಾಗಲೇ ನಿಮ್ಗೆ ಗೊತ್ತಾಗಿರಬೇಕು ಹೌದು ನಾನು ಮಾತಾಡ್ತಾ ಬ್ರೇಕ್ ನಮ್ಮೂರ ಮಂದಾರ ಹೂವೆ ಚಿತ್ರ ಅಮೃತ ವರ್ಷಿಣಿ ಹೀಗೆ ಅನೇಕ ಸೂಪರ್ ಹಿಟ್ ಸಿನಿಮಾಗಳಲ್ಲಿ ಬಾಲ ನಟರಾಗಿ ಅಭಿನಯಿಸಿದಂತಹ ನಮ್ಮ ಅದ್ಭುತ ನಟ ವಿಶಿಷ್ಟ ನಟ ನಮ್ಮ ವಿನಾಯಕ್ ಜೋಶಿಯವರು ಹೌದು ವಿನಾಯಕ್ ಅವರನ್ನು ಮಾತಾಡ್ಸೋಕ್ಕೆ ಅಂತ ಹೊರಟಿದ್ದೀವಿ ಬನ್ನಿ ಬನಶಂಕರಿ ಎರಡನೇ ಹಂತಕ್ಕೆ ನಿಮ್ಗೆ ಸ್ವಾಗತ ಅವ್ರ ಮನೆ ಎಲ್ಲೋ ಇದೆ ಲೊಕೇಶನ್ ಕಳಿಸಿದಾರೆ ಹುಡ್ಕೊಂಡು ಹೋಗೋಣ ನನಗೂ ಭಾಳ ಕುತೂಹಲ ಇದೆ ಸ್ವಾಗತ ನಿಮಗೆ ವಿನಾಯಕ್ ಜೋಶಿಯವರ ಮನೆಗೆ ಅವರ ಬದುಕಿಗೆ ಬನ್ನಿ ಸರ್ ವಿನಾಯಕ್ ಅವ್ರ ಮನೆ ಇಲ್ಲ ಅವ್ರ ಒಂದು ಇಂಟರ್ವ್ಯೂ ಇದೆ ಸರ್ ಥ್ಯಾಂಕ್ ಯು ವಿನಾಯಕ್ ಜೋಶಿ ಸರ್ ನೋಡಿ ರಮೇಶ್ ಅರವಿಂದ ಅವ್ರ ಜೊತೆ ನಾಗಭರಣ್ ಜೊತೆ ವಿಷ್ಣು ಸರ್ ಜೊತೆಗೆ ಬಹಳ ಮುದ್ದಾದ ಒಂದು ಮುಖ ನೋಡಿ ಅವ್ರದ್ದು ವೆರಿ ಕ್ಯೂಟ್ ಫೇಸ್ ಹೇಳೋದು ಹೌದಾ ನಿಮ್ಮನ್ನು ನೋಡಬೇಕು ಅಂತ ಭಾಳ ಆಸೆ ಆಗ್ತದೆ ಸರ್ ಶುಭೋದಯ ಶುಭೋದಯ ಹೇಗಿದ್ರಿ ಸರ್ ಮಾಸ್ಟರ್ ವಿನಾಯಕ್ ಜೋಶಿ ಈಗ ಮಾಸ್ಟರ್ ಅಲ್ಲ ಮಿಸ್ಟರ್ ವಿನಾಯಕ್ ಜೋಶಿ ನೋಡಿ ಹೇಗಿದ್ರಿ ಸರ್ ಫಸ್ಟ್ ಕ್ಲಾಸ್ ನಿಮ್ಮ ಬಗ್ಗೆ ದೊಡ್ಡ ಅಭಿಮಾನ ಇದೆ ಏನಕ್ಕೆ ತಾವು ಫಿಟ್ ಆಗಿಬಿಟ್ರಿ ಇದಕ್ಕಿದಾಗೆ ನನಗೆ ಸಣ್ಣ ಆಗಬೇಕು ಅಂತ ಡಿಸೈಡ್ ಮಾಡಿದಾಗ ಒಂದ್ಸಲಿ ನಾನು ಯಶ್ ಸರ್ ಓಡೋಕ್ಕೆ ಅಂತ ಹೋಗಿದ್ದು ಹ್ಞೂ ಸೊ ನಾನು ಓಡ್ತಾ ಇದ್ದೆ ಹ್ಞೂ ಸುಸ್ತಾಗೋಯ್ತು ನಿಂತುಬಿಟ್ಟೆ ಬಟ್ ಯಶ್ ಹಂಗೆ ಓಡ್ಕೊಂಡು ಹೊಟ್ಟು ಹೋದ್ರು ಮುಂದಕ್ಕೆ ಅವತ್ತು ನನಗೆ ಓ ನಾನು ಏನಾದರೂ ಇದೇ ಥರ ಒಂದು ಮನಸ್ಸು ಮಾಡಬೇಕು ಹ್ಞೂ ಅಂತ ಅಂದ್ಕೊಂಡು ಓಡೋಕೆ ಶುರು ಮಾಡಿದೆ ಸುಮಾರು ಒಂದು ಹತ್ತು ವರ್ಷ ಓಡಿದೆ ಒಂದು ಹತ್ತು ಸಾವಿರ ಕಿಲೋಮೀಟ್ರ್ ಓಡ್ದೆ ಹತ್ತು ಸಾವಿರ ಸಾವಿರ ಕಿಲೋಮೀಟ್ರು ಹತ್ತು ಸಾವಿರ ಕಿಲೋಮೀಟ್ರು ಮತ್ತು ಒಂದು ನೂರು ವರ್ಲ್ಡ್ ಸೈಕ್ಲಿಂಗ್ ಮಾಡೋದು ಓಡೋದು ಈ ಥರನೇ ಮಾಡಿದೆ ಹ್ಞೂ ಸೋ ಒಂದು ನಲ್ವತ್ತೆರಡು ಕೆ ಜಿ ಕಣ್ಣು ಕಮ್ಮಿ ಆದೆ ಎಷ್ಟು ವರ್ಷ ಟೈಮ್ ತೊಗೊಂಡ್ರೆ ಓ ಎರಡು ವರ್ಷದಲ್ಲಿ ಎರಡು ವರ್ಷಕ್ಕೆ ಎರಡು ವರ್ಷದಲ್ಲಿ ಒಂದೂವರೆ ವರ್ಷ ಆ್ಯಕ್ಚುಲಿ ಒಂದೂವರೆ ವರ್ಷದಲ್ಲಿ ನಲವತ್ತೆರಡು ಕೆ ಜಿ ಚೆನ್ನಾಗಿದೆ ಬಹಳ ದೊಡ್ಡ ಸ್ಫೂರ್ತಿ ನೋಡಿ ಒಂದು ಓಪನಿಂಗ್ ಇದು ಸಂತೋಷ ಆಯ್ತು ನನಗೆ ಥ್ಯಾಂಕ್ ಯು ಯು ಖುಷಿ ಏನಂದ್ರೆ ಪರಮೇಶ್ವರ್ ನಾವು ಥಿಯೇಟರ್ ಮಾಡ್ತಾ ನೋಡಿದ್ದು ಇವಾಗ ಅವರದೇ ಆದ ಒಂದು ಮಾಧ್ಯಮ ಕಲಾ ಮಾಧ್ಯಮ ಸೃಷ್ಟಿ ಮಾಡಿಕೊಂಡು ನಮ್ಮಂತ ಕಲಾವಿದ್ರನ್ನೆಲ್ಲ ನಿಮ್ಮ ನಿಮಗೆ ಹತ್ತಿರವಾಗಿ ಮಾಡ್ತಾ ಇದ್ದಾರೆ ಗಂಡ ಹೆಂಡತಿ ಮತ್ತು ಅವರ ತಂಡ ಇಡೀ ಈ ಒಂದು ಈ ಒಂದು ತಂಡದ ಪರಿಶ್ರಮ ಏನಿದೆ ಅದನ್ನು ನಿಜವಾಗ್ಲೂ ಅಪ್ರಿಷಿಯೇಟ್ ಮಾಡ್ತೀನಿ ಮತ್ತು ಅವ್ರಿಗೆ ಹೀಗೆ ಮುಂದೂಡಲಿ ಅಂತ ನಾನು ಅವರಿಗೆ ಹೃತ್ಪೂರ್ವಕವಾಗಿ ಹಾರೈಸ್ತೀನಿ ತುಂಬಾ ನೋಡಿ ಕನ್ನಡ ನನ್ಗೆ ಬಹಳ ಬಹಳ ಸುಂದರವಾದ ಕನ್ನಡ ಇನ್ನೊಂದು ಮುಖ್ಯವಾಗಿ ನಾನು ಹೇಳ್ತೀನಿ ವಿನಾಯಕ್ ಜೋಶಿ ಸರ್ ಬಗ್ಗೆ ಅವ್ರು ನನ್ನ ಹೊಗಳ್ಕೊಂಡು ಹೋಗಲೇ ಸೇಡ್ ತಿರ್ಸ್ಕೋ ಪರವಾಗಿಲ್ಲ ಅವರು ನನ್ನನ್ನು ಹಂಪಿ ಉತ್ಸವದಲ್ಲಿ ನೋಡಿದ್ದೀನಿ ಸ್ನೇಹಿತರೆ ನೀವು ವಿನಾಯಕ್ ಜೋಶಿ ಅವರು ಹಾಸ್ಯ ಹೆಚ್ಚು ಮಾಡ್ತಾರೆ ಸ್ವಲ್ಪ ಫನ್ನಿ ಫೆಲೋ ಅಂತ ಅಂದ್ಕೊಂಡ್ರೆ ತಪ್ಪು ಆದ್ರೆ ಅವರಲ್ಲಿ ಬಹಳನೇ ಅದ್ಭುತವಾದ ಒಂದು ಕನ್ನಡದ ಮನಸ್ಸಿದೆ ನನಗೆ ಸಾಕ್ಷಿ ಹಂಪಿ ಉತ್ಸವಕ್ಕೆ ನಾನು ಸಲ ಲೈಟಿಂಗ್ ಮಾಡಕ್ಕೆ ಹೋಗಿದ್ದೆ ಆಗ ಅಪರ್ಣ ಅವರು ಶಂಕರ್ ಪ್ರಕಾಶ್ ಅವರ ಸಮಕ್ಕೆ ಕನ್ನಡ ನಿರೂಪಣೆ ಮಾಡಿದಂತ ಅವರು ನಮ್ಮ ವಿನಾಯಕ್ ಸರ್ ಹಾಗಾಗಿ ಆಶ್ಚರ್ಯ ಆಗಿತ್ತು ನಾನು ಮುಖ ನೋಡಿರ್ಲಿಲ್ಲ ಎಷ್ಟು ಜನ ಹಂಪಿ ಉತ್ಸವ ಅಂದ್ರೆ ಅದೊಂದು ಸ್ಟೇಟ್ ಲೆವೆಲ್ ಇವೆಂಟ್ ಅದು ಅದೊಂದೇ ಅಲ್ಲ ನನಗೆ ಅದು ಸಾಯಿ ಕುಮಾರ್ ಅವರು ಆರ್ಗನೈಸ್ ಮಾಡಿದ ಕೃಷ್ಣದೇವರಾಯ ಐನೂರು ವರ್ಷದ ಒಂದು ಕಾರ್ಯಕ್ರಮ ಕಾರ್ಯಕ್ರಮ ಅಷ್ಟು ಜನ ಲೈಫಲ್ಲಿ ಲೈಫ್ ನೋಡಿಲ್ಲ ಈ ಉತ್ಸವದಲ್ಲಿ ಕಮ್ಮಿ ಆದರೂ ಒಂದು ಐವತ್ತರಿಂದ ಅರವತ್ ಸಾವಿರ ಜನ ಅವತ್ತು ಸೇರಿದ್ರು ನನಗೆ ಹೆಮ್ಮೆ ಆಗೋದೇನು ಅಂದರೆ ಕನ್ನಡ ಅನ್ನೋದು ನಮಗೆ ಆಡು ಭಾಷೆ ಅಷ್ಟೇ ಅಲ್ಲ ಅದು ನಮ್ಮ ವ್ಯಾವಹಾರಿಕ ಭಾಷೆ ಯಾಕೆ ಅಂದರೆ ಎಲ್ಲರೂ ಕನ್ನಡನ ಮಾತಿಗೆ ಉಪಯೋಗಿಸ್ತಾರೆ ಅಥವಾ ಒಂದು ಕಮ್ಯುನಿಕೇಶನ್ ಅಂತಾರಲ್ಲ ಅದಕ್ಕೆ ಉಪಯೋಗಿಸ್ತಾರೆ ನಾವು ಅದನ್ನು ಇನ್ನೊಬ್ರಿಗೆ ಮೆಚ್ಚಿಸೋದಕ್ಕೆ ಉಪಯೋಗಿಸ್ತೀವಿ ಹೇಗೆ ಒಬ್ಬ ನಿರೂಪಕನಾಗಿ ಒಬ್ಬ ನಟನಾಗಿ ಅಥವಾ ಒಬ್ಬ ಕ್ರಿಯೇಟರ್ ಆಗಿ ಒಬ್ಬ ಸೃಷ್ಟಿಕರ್ತನಾಗಿ ನಾನು ಏನ್ ಬರೀತೀನೋ ಏನ್ ಮಾಡ್ತೀನೋ ಇದನ್ನೆಲ್ಲ ಜನರಿಗೆ ಅದ್ರ ಮೂಲಕ ತಲುಪ್ತೀವಿ ನಾವು ಸೊ ಹಾಗಾಗಿ ಕನ್ನಡ ನನಗೆ ಅಷ್ಟು ಶುದ್ಧವಾಗಿ ಅಚ್ಚುಕಟ್ಟಾಗಿ ಮಾತಾಡಕ್ ಬರದೆ ಹೋದ್ರು ಎಷ್ಟ್ರ ಮಟ್ಟಕ್ಕೆ ಅದು ಇನ್ನೊಬ್ರಿಗೆ ಇಷ್ಟ ಪಡ್ಬೋದು ಅನ್ನೋ ತರ ನಾನು ಪ್ರಯತ್ನ ಪಡ್ತೀನಿ ಯಾಕಂದ್ರೆ ನಮ್ಮ ತಂದೆ ಸಂಸ್ಕೃತ ವಿದ್ವಾಂಸರಾಗಿದ್ರು ಆಮೇಲೆ ನಮ್ಮ ಹುಟ್ಟೂರು ನಾನು ಹುಟ್ಟು ಬೆಳೆದಿದ್ದಲ್ಲ ಬೆಂಗಳೂರು ಸೊ ಹಾಗಾಗಿ ಏನಂದ್ರೆ ಎಲ್ಲೋ ಒಂದು ಆಮೇಲೆ ಅವರು ಹಾಡು ಸಾಹಿತ್ಯ ಎಲ್ಲ ಬರೀತಾ ಇದ್ರು ಮುಖ್ಯವಾಗಿ ಕಾಲೇಜ್ ಅಡ್ಡ ಕಾಲೇಜ್ ಅಡ್ಡ ಅಲ್ಲಿ ಥಿಯೇಟರ್ ಆಗ್ಬೋದು ಆಮೇಲೆ ನಮ್ಮ ಇವರು ನಮ್ಮ ಮಾವನವರು ಅವರು ಕೂಡ ಬಹಳ ಚೆನ್ನಾಗಿ ಕನ್ನಡ ಬರೀತಾರೆ ಯಾರು ವೆಂಕಟೇಶ್ ಅಂತ ಹೇಳಿ ಅವರು ಸಾಕಷ್ಟು ಅವರ ಕತೆಗಳು ಎಲ್ಲ ಇದರಲ್ಲಿ ಸುಧಾ ತರಂಗಾನಲ್ಲಿ ಮತ್ತು ಸಾಕಷ್ಟು ಡೈಲಿ ನ್ಯೂಸ್ ಪೇಪರ್ಸ್ ಅಲ್ಲಿ ಬರ್ತಾ ಇತ್ತು ಕತೆಗಾರರು ಸೊ ಇನ್ಫ್ಯಾಕ್ಟ್ ತುಂಬಾ ಸಿನಿಮಾಗಳಿಗೆ ಸೀರಿಯಲ್ ಗಳು ಬರೀರಿ ಅಂತ ಕೇಳ್ತಾರೆ ಅವರು ಇಲ್ಲ ಇಲ್ಲ ನಾನು ಇಂಜಿನಿಯರ್ ನಾನು ಇದೇ ಕೆಲಸ ಮಾಡೋದು ನಾನು ಏನಿದೆ ಬರೀತೀನಿ ಅಂತ ಹೇಳಿ ಅವ್ರು ಬರೀತಾರೆ ಸೊ ಹಾಗಾಗಿ ಎಲ್ಲೋ ಒಂದ್ ಕಡೆ ಕನ್ನಡ ನಮ್ಮನ್ನ ಇಲ್ಲಿವರೆಗೂ ಕರ್ಕೊಂಬಂದಿದೆ ಅನ್ನೋ ಒಂದು ಹೆಮ್ಮೆ ಮತ್ತು ಗೌರವ ಎರಡು ನಮ್ಮಲ್ಲಿ ಸದಾ ಇರತ್ತೆ ಆದ್ರೆ ಎಲ್ಲೋ ಒಂದ್ ಕಡೆ ಕನ್ನಡತನ ತುಂಬಾ ಮೈಗೆ ಹಚ್ಕೊಂಡು ಇಲ್ಲಿಂದ ಆಚೆ ಆಗಲ್ವೇನೋ ಅನ್ನೋ ಭಯದ ಭಯನು ಒಂದು ಅಲ್ಲಿ ಬಂತು ಯಾಕೆಂದ್ರೆ ನಾವು ಕಲಾವಿದರು ಒಂದು ಭಾಷೆಗೆ ಒಂದು ಪ್ರಾಂತ್ಯಕ್ಕೆ ಸೀಮಿತವಾಗಬಾರ್ದು ನಾವು ಇಲ್ಲಿಂದ ಆಚೆ ನಮ್ಮ ಯೋಚನೆಗಳು ಯಾವಾಗ ಬೆಳಿಯತ್ತೋ ಅವಾಗ ನಾವು ನಮ್ಮತನ ಇಲ್ಲಿಂದ ಆಚೆ ತಗೊಂಡು ಹೋಗ್ತೀವಿ ಅನ್ನೋ ನಂಬಿಕೆ ನನಗೆ ಸೊ ಹಾಗಾಗಿ ಕನ್ನಡಿಗರು ಕನ್ನಡೇತರರು ಎಲ್ಲರೂ ಕನ್ನಡವನ್ನ ಇಷ್ಟಪಡೋ ಹಾಗೆ ಮಾಡ್ಬೇಕಾಗಿರೋದು ನಮ್ಮಂತ ಕಲಾವಿದರ ಜವಾಬ್ದಾರಿ ಅವಾಗ್ಲೇನೆ ಕನ್ನಡದ ಬಗ್ಗೆ ಪ್ರೀತಿ ಗೌರವ ಹಾಗೂ ಮಾಧ್ಯಮವಾಗಿ ಅದು ಬೆಳೆಯೋದಕ್ಕೆ ಸಾಧ್ಯ ಅಂತ ನಾನು ತುಂಬ ನಂಬಿದ್ದೀನಿ ಏನಕ್ಕೆ ಅಂದರೆ ಕನ್ನಡದವರು ಯಾರು ಇದುವರೆಗೂ ಇಲ್ಲಿ ಹೆಸರು ಮಾಡಿದಾರೋ ಅವರು ಇಲ್ಲಿಂದ ಆಚೆನೂ ಭಾಳ ಚೆನ್ನಾಗಿ ಹೆಸರು ಮಾಡಿದ್ದಾರೆ ಅನ್ನೋದಕ್ಕೆ ಸಾಕಷ್ಟು ಉದಾಹರಣೆಗಳಿದೆ ಕಾರಣ ಏನಕ್ಕೆ ಅಂದರೆ ಅದು ನಮ್ಮ ಕಲ್ಚರ್ ನಮ್ಮಲ್ಲಿರುವಂತಹ ಸಹಬಾಳ್ವೆ ಹಾಗೂ ಎಲ್ಲರನ್ನು ಗೌರವಿಸುವಂತಹ ಒಂದು ಕ್ವಾಲಿಟಿ ಏನಿದೆ ಅದು ಗೊತ್ತಿಲ್ಲದೆ ನಮ್ಮ ಜೀವನದಲ್ಲಿ ನಮಗೆ ಅದು ಏನು ಹೇಳ್ತೀರಾ ಬೆಳೆಸ್ಕೊಂಡ್ ಬಂದಿದ್ದೀವಿ ನಾವು ನಮ್ಮ ತಂದೆ ತಾಯಂದ್ರು ನಮ್ಮ ಪೂರ್ವಜರು ಎಲ್ಲರೂ ನಮಗೆ ಸಂಸ್ಕೃತಿ ಹೌದು ಸೊ ಹಾಗಾಗಿ ಎಷ್ಟೋ ಜನ ಕರ್ನಾಟಕಕ್ಕೆ ನೋಡಿ ಕರ್ನಾಟಕಕ್ಕೆ ಆರು ಏನು ಹೇಳ್ತೀರಾ ಬಾರ್ಡರ್ಗಳಿದೆ ಕೇರಳ ಮಹಾರಾಷ್ಟ್ರ ಗೋವಾ ತಮಿಳ್ನಾಡು ಆಂಧ್ರಪ್ರದೇಶ ಆಮೇಲೆ ಇವಾಗ ತೆಲಂಗಾಣ ಆರು ಪ್ರಾಂತ್ಯಗಳಿಂದ ಆರು ರಾಜ್ಯಗಳಿಂದ ಸುತ್ತ ಆರು ರಾಜ್ಯಗಳಿಂದ ಜನ ತಮ್ಮ ಜೀವನ ಅಂತ ಇಲ್ಲಿ ಬಂದಾಗ ಎಲ್ಲರನ್ನು ಕೈ ಬೀಸಿ ನಾವು ನಮ್ಮವ್ರನ್ನ ಮಾಡ್ಕೊಂಡಿದೀವಿ ಅವ್ರ ತನ ಉಳಿಸ್ಕೊಂಡು ನಮ್ಮಲ್ಲಿ ಬೆರೆಯೋ ಹಾಗೆ ಮಾಡಿದೀವಿ ಇವಾಗ ಎಲ್ಲೇ ನೀವು ಹೋಗಿ ಊಟಿ ಹೋದ್ರೆ ಊಟಿ ಕನ್ನಡ ಇದೆ ಅದ್ರಲ್ಲಿ ತಮಿಳ್ ಮಿಕ್ಸ್ ಇರುತ್ತೆ ಬಟ್ ಅದ್ರಲ್ಲಿ ಊಟಿ ಕನ್ನಡ ಇದೆ ಬಾಂಬೆ ಹೋದ್ರೆ ಅಲ್ಲಿ ಏನ್ ಹೇಳ್ತೀರಾ ಒಂದ್ ಸ್ವಲ್ಪ ಹಿಂದಿ ಕನ್ನಡ ಮಿಕ್ಸ್ ಮರಾಠಿ ಸ್ವಲ್ಪ ಮರಾಠಿ ಒಂದ್ ಸ್ವಲ್ಪ ಮಿಕ್ಸ್ ಆಗುತ್ತೆ ಎಷ್ಟ್ ತಾಸಿನ ಹಾದಿ ಅಂದ್ರೆ ದೇಡ್ ತಾಸ ಹಾದಿ ಅಂತಾರೆ ಅಂದ್ರೆ ಒಂದುವರೆ ಗಂಟೆ ಹಾದಿ ಅಂತ ಮರಾಠಿನಲ್ಲಿ ದೇಡ್ ಅಂತಾರೆ ದೇಡ್ ತಾಸ ಹಾದಿ ಅಂತಾರೆ ಹಾಗೆ ನೀವು ಬಳ್ಳಾರ ಬಳ್ಳಾರಿ ಕಡೆ ಬಂದ್ರೆ ಇವಾಗ ಹಂಪಿ ಉತ್ಸವದಲ್ಲಿ ನಾವು ಎಲ್ಲಾರ್ ಕೂಡ ನಾವು ಮಾತಾಡ್ತೀವಿ ಅಂತ ಕೂಡ ಗೂಡಕ್ ಬರಲ್ಲ ಕೂಡ ಅಂತಾರೆ ಯಾಕಂದ್ರೆ ತೆಲುಗಿನ ಇನ್ಫ್ಲೂಯನ್ಸ್ ಇರೋದ್ರಿಂದ ಇವಾಗ ನೀವು ಮಂಗಳೂರ್ ಕಡೆ ಹೋದ್ರೆ ಅಲ್ಲಿ ಕೊಂಕಣಿ ಇನ್ಫ್ಲೂಯೆನ್ಸ್ ಇದೆ ತುಳು ಇರುತ್ತೆ ತುಳು ಇನ್ಫ್ಲುಯೆನ್ಸ್ ಇರುತ್ತೆ ಹಾಗೆ ಈ ಕಡೆ ಬಂದ್ರೆ ನೀವು ಯಾವ್ದು ಹೇಳ್ತೀರಾ ನಮ್ಮ ಕಾಸರಗೋಡು ಇಲ್ಲ ಹೊಸೂರ್ ಕಡೆ ಬಂತು ಅಂದ್ರೆ ಅವರು ಬೇರೆ ತರದ್ ಕನ್ನಡ ಮಾತಾಡ್ತಾರೆ ಸೊ ಕರ್ನಾಟಕದಲ್ಲಿ ಪ್ರತಿ ಕಿಲೋಮೀಟರ್ ಒಂದು ಹೊಸ ತರಹದ ಕನ್ನಡ ಸಿಗುತ್ತೆ ನಮ್ಗೆ ಸೊ ಹಾಗೆ ಈ ಕನ್ನಡ ಅಂದ್ರೆ ನಾವು ಏನ್ ಪುಸ್ತಕದಲ್ಲಿ ಓದ್ತೀವೋ ಅಥವಾ ಮೈಸೂರು ಕನ್ನಡದಲ್ಲಿ ಏನ್ ನಾವು ಮಾತಾಡ್ತೀವೋ ಇದಿಷ್ಟು ಮಾತ್ರ ಕನ್ನಡದವರು ಕನ್ನಡಿಗರು ಅಂತ ಹೇಳ್ಕೊಂಡ್ಬಿಟ್ಟಿರ್ತಾರೆ ಆದ್ರೆ ಬ್ಯೂಟಿ ಅಂದ್ರೆ ಇದೇನೆ ಈ ಭಾಷೆ ನೋಡಿ ಎಲ್ಲರಿಗೂ ಹೊಗ್ಗಿದೆ ಎಲ್ಲರಿಗೂ ಬಾಯಿ ಬಂದಿದೆ ಮತ್ತೆ ರೀತಿನಲ್ಲಿ ಎಲ್ಲರೂ ಮಾತಾಡ್ತಾ ಹೋಗ್ತಾರೆ ಆಮೇಲೆ ನೀವ್ ಅಬ್ಸರ್ವ್ ಮಾಡಿದ್ರೆ ಎಂಟು ಜ್ಞಾನಪೀಠ ಪುರಸ್ಕೃತರಲ್ಲಿ ನಾಲ್ಕು ಜನರ ಮಾತೃಭಾಷೆ ಕನ್ನಡ ಅಲ್ಲ ನಾಲ್ಕು ಜನರ ಮಾಸ್ತಿ ಗಂಟೆ ಶೇಂಗಾರ ಆಗ್ಬೋದು ಗೋಕಾಕ್ ಅವ್ರಾಗಬಹುದು ಬೇಂದ್ರೆ ಅವ್ರ ಆಗ್ಬೋದು ಅವ್ರದ್ದು ಮರಾಠಿ ಕಾರಂತರು ಆಮೇಲೆ ನಮ್ಮ ಇವ್ರಿಗೆ ಜ್ಞಾನಪೀಠ ಬರ್ಲಿಲ್ಲ ಆದ್ರೆ ನಮ್ಮ ಕೈಲಾಸಂ ಅವರು ಅವ್ರ ಸ್ವಂತ ಮಾತೃಭಾಷೆ ತಮಿಳು ತಮಿಳ್ ಆದ್ರೆ ಅವರು ಹದಿನಾಲ್ಕು ಭಾಷೆಗಳಲ್ಲಿ ಪಾಂಡಿತ್ಯವನ್ನು ಹೊಂದಿರ್ತಾರೆ ಕನ್ನಡಕ್ಕೊಬ್ಬನೇ ಕೈಲಾಸಂ ಅಂತ ನಾವು ಹೆಮ್ಮೆಂದ ಅವರ ಗ್ರೇಟ್ನೆಸ್ ಏನಿದೆ ಅದು ಕನ್ನಡಿಗರಿಂದ ಆಚೆ ಹೊರಗೆ ಹೋಗಿಲ್ಲ ಅಂತ ನನಗೆಲ್ಲ ಕಡೆ ಬೇಜಾರಿದೆ ಯಾಕೆಂದ್ರೆ ಅವರು ರಷ್ಯನ್ ಮಾತಾಡ್ತಾರೆ ಸ್ಪ್ಯಾನಿಷ್ ಮಾತಾಡ್ತಾರೆ ಫ್ರೆಂಚ್ ಮಾತಾಡ್ತಾರೆ ಅಲ್ಲಿರೋ ಎಷ್ಟೋ ಕೃತಿಗಳನ್ನ ಯೋಚನೆಗಳನ್ನ ಕನ್ನಡಕ್ ತಗೊಂಡ್ಬರ್ತಾರೆ ಕನ್ನಡದಲ್ಲಿರುವಂತಹ ಎಲ್ಲಾ ಜಾತಿಗಳನ್ನ ಅದ್ಭುತವಾಗಿ ಆ ನಮ್ಮ ಬ್ರಾಹ್ಮಣಿಗೆ ನಮ್ಮ ನಾಟಕದಲ್ಲಿ ಬಹಳ ಚೆನ್ನಾಗಿ ಬ್ರಾಹ್ಮಣರನ್ನೇ ಅವಹೇಳನ ಮಾಡ್ತಾರೆ ಬ್ರಾಹ್ಮಣರನ್ನ ಗೌರವಿಸ್ತಾರೆ ಬೇರೆ ಭಾಷೆ ಬೇರೆ ಜಾತಿಗಳನ್ನ ಕೂಡ ಅವರು ಒಂಥರ ವಿಮರ್ಶಾತ್ಮಕ ದೃಷ್ಟಿಯಿಂದ ನೋಡ್ತಾರೆ ಒಂಥರ ಏನಂದ್ರೆ ಅದೇ ಹೇಳಿದ್ನಲ್ಲ ಕನ್ನಡ ಹೆಂಗೆ ಅಂದ್ರೆ ನಾವು ಆ ಈ ರೊಟ್ಟಿ ಮಾಡ್ಬೇಕಾರೆ ಒಂಚೂರು ರವೆ ಹಾಕೋತೀವಲ್ಲ ರವೆ ಇದ್ದಂಗೆ ರೊಟ್ಟಿಗೂ ಆಗತ್ತೆ ಉಪ್ಪಿಟ್ಟಿಗೂ ಆಗತ್ತೆ ನೀವು ಫ್ರೈ ಮಾಡ್ಬೇಕಾದ್ರೆ ಅದಕ್ಕೂ ಆಗತ್ತೆ ಸೊ ನನ್ ಪ್ರಕಾರ ಏನಂದ್ರೆ ಕನ್ನಡ ಕದರದೇ ಆದಂತ ಗುಣ ಏನಂದ್ರೆ ಎಲ್ಲರೊಳಗಿ ಗುಣ ಒಗ್ಗಿಕೊಳ್ಳೋದು ಹಾಗೆ ಅದು ಅವರ ಬದುಕಿನಲ್ಲಿ ಅಳವಡಿಸ್ಕೊಳ್ಳೋದು ಕೂಡ ಇವಾಗ ಇದು ನನಗೆ ಬಹಳ ಹೆಮ್ಮೆ ಇರುವಂತಹ ಒಂದು ವಿಚಾರ ಕನ್ನಡ ಕನ್ನಡದ ಬಗ್ಗೆ ಕನ್ನಡದ ಬಗ್ಗೆ ಅಂಡ್ ಮೊನ್ನೆ ಸೋಮೇಶ್ವರ ಅವ್ರ ಹತ್ರ ನಾನ್ ಮಾತಾಡ್ತಾ ಇದ್ದೆ ನಮ್ಮ ಸೋಮೇಶ್ವರ್ ಅವ್ರ ಹತ್ರ ಅವರು ಎಷ್ಟು ಚೆನ್ನಾಗಿ ಹೇಳಿದ್ರು ನಮ್ಮ ಭಾಷೆ ಯಾಕೆ ಸರ್ ಮಾತಾಡಬೇಕು ಅಂತ ನಾನು ಕೇಳಿದೆ ಅವಾಗ ಅವ್ರು ಏನಂದರೆ ನಮ್ಮ ಭಾಷೆ ಅನ್ನೋದೇನಿದೆ ಅದಕ್ಕೆ ಇರುವಂತಹ ಗುಣಗಳು ಆಲ್ಮೋಸ್ಟ್ ಭಾರತದಲ್ಲಿರುವಂಥ ನೂರ ಎಪ್ಪತ್ತಾರು ಭಾಷೆಗಳ ಯಾವುದರಲ್ಲೂ ಇಲ್ಲ ಇವಾಗ ಸಂಸ್ಕೃತ ಆದ್ಮೇಲೆ ಕ್ಷತ್ರ ಅಥವಾ ಬೇರೆ ಬೇರೆ ಇತರದ ಅಕ್ಷರಗಳೇನಿದೆ ಕನ್ನಡದಲ್ಲೇ ಇರೋದು ಸೊ ಉಚ್ಚಾರಣೆ ಬಹಳ ಶುದ್ಧವಾಗಿದೆ ಬಹಳ ನೀಟ್ ಆಗಿದೆ ನೀವು ಕನ್ನಡ ಕಲ್ತ್ರೆ ಮಲಯಾಳಂ ಕಲಿಯೋದು ಈಸಿ ಅಥವಾ ಬೆಂಗಾಲಿ ಕಲಿಯೋದು ಈಸಿ ಒಡಿಯಾ ಕಲಿಯೋದು ಈಸಿ ಅದ್ರಲ್ಲ ಅಕ್ಷರ ಕಮ್ಮಿ ಆಗುತ್ತೆ ಜಾಸ್ತಿ ಆಗೋದಿಲ್ಲ ಕನ್ನಡದಲ್ಲೇ ಅಕ್ಷರಗಳು ಅಕ್ಷರಗಳು ಅತ್ಯಂತ ಓಕೆ ಆಫ್ಟರ್ ಸಂಸ್ಕೃತ ಕನ್ನಡದಲ್ಲೇ ಹೈಯೆಸ್ಟ್ ಇವಾಗ ತಮಿಳ್ನಲ್ಲೂ ಅಷ್ಟೇ ಖ ಗ ನ್ಯ ಇಲ್ಲ ಘ ನ್ಯ ಜ್ಞಾನ ಬರಲ್ಲ ಅಲ್ಲಿ ಸೊ ಈ ಸ್ವರಗಳು ವ್ಯಂಜನಗಳು ಅಂತ ಏನು ಹೇಳ್ತೀವಿ ತುಂಬಾ ವ್ಯತ್ಯಾಸ ಇದೆ ಅದರಲ್ಲಿ ಸೊ ನಾಸೋಮೇಶ್ವರ್ ಅವರು ಬಹಳ ಚೆನ್ನಾಗಿ ಆಕ್ಚುಲಿ ನಮ್ಮ ಪಾಡ್ಕಾಸ್ಟ್ ಅಲ್ಲಿ ಹೇಳಿದ್ದಾರೆ ಅದ್ರ ಬಗ್ಗೆ ಏನಂದ್ರೆ ಕನ್ನಡ ಕನ್ನಡ ಯಾರು ಬೆಳೆಸ್ತಾ ಇದ್ದಾರೆ ಆಕ್ಚುಲಿ ಬೆಳೆಸೋದು ಅಗತ್ಯ ಅಲ್ಲ ಉಳಿಸೋದು ಅಗತ್ಯ ಅಲ್ಲ ಬಳಸಿದ್ರೆ ಸಾಕು ಅಂತ ಅವ್ರು ಹೇಳೋದು ಉಳಿಯುತ್ತೆ ತಂತಾನೆ ಯಾರು ಬೆಳೆಸಿದಾರೆ ಯಾರಾದ್ರೂ ಒಬ್ಬರು ವ್ಯಕ್ತಿ ಹೇಳಿ ಇವ್ರಿಂದ ಕನ್ನಡ ಹಿಂಗ್ ಚಾನ್ಸೇ ಇಲ್ಲ ಇನ್ನು ಇನ್ನ ಯಾರಾದ್ರೂ ಕೇಳಿ ಯಾರು ಉಳಿಸಿದ್ದಾರೆ ಅಂತ ಕೇಳಿ ಇಡೀ ಕರ್ನಾಟಕದ ಸಮೂಹನೇ ಮಾಡಬೇಕಾಗುತ್ತೆ ಯಾಕಂದ್ರೆ ಎಷ್ಟು ಜನ ಮಾತಾಡಿದ್ರು ಅವರೆಲ್ಲರೂ ಸೇರಿ ಉಳಿಸಿರೋದು ಹೌದು ಬಟ್ ಇವೆರಡು ಏನಕ್ಕೆ ಸಾಧ್ಯ ಆಯ್ತು ದಿನನಿತ್ಯ ಕನ್ನಡನ ಉಳಿಸೋದು ಬೇಡ ಬೆಳೆಸೋದು ಬೇಡ ಬಳಸಿದ್ರೆ ಸಾಕು ನಿಮ್ಗೆ ಎಷ್ಟು ಬರುತ್ತೋ ಅಷ್ಟು ರೀತಿನಲ್ಲಿ ಬೆಳೆಸಿದ್ರೆ ಸಾಕು ಅಂತ ನನ್ನ ಮನಸಿನ ಯಾವುದೇ ಕೀಳರಿಮೆ ಇಲ್ಲದೆ ಕನ್ನಡವನ್ನ ನಿಮಗ್ ಗೊತ್ತಿರೋಷ್ಟು ಅಥವಾ ಎಷ್ಟು ಚೆನ್ನಾಗಿ ಸಾಧ್ಯವೋ ಅಷ್ಟು ಚೆನ್ನಾಗಿ ಮಾತಾಡಿದ್ರೆ ಅದೇ ದೊಡ್ಡ ಕೊಡುಗೆ ಕನ್ನಡಕ್ಕೆ ಇದರ ವಿಪರ್ಯಾಸಗಳೇನು ಅನ್ನೋದನ್ನ ನಾನು ಆಮೇಲೆ ನಾನು ನಿಮ್ ಜೊತೆ ಮಾತಾಡ್ತಾ ಹೇಳ್ತೀನಿ ಏನಂದ್ರೆ ನಾನು ಲಂಡನ್ ಅಲ್ಲಿ ಒಂದ್ ಇವೆಂಟ್ ಹೋಸ್ಟ್ ಮಾಡಕ್ ಹೋಗಿದ್ದೆ ನಾನು ಇವೆಂಟ್ ಹೋಸ್ಟ್ ಮಾಡಿದೀನಿ ಅಂತಾರಾಷ್ಟ್ರೀಯ ವಿನಾಯಕ ಮಾತಾಡ್ತಾ ಇದೀವಿ ಅಂದ್ರೆ ನಮ್ ನಾವು ಮನ್ಸ್ ಮಾಡಿ ಅಲ್ಲಿ ಹೋಗ್ಬೇಕು ಅಂತ ಹೇಳಿ ಕಷ್ಟಪಟ್ಟು ಪರಿಶ್ರಮ ಹಾಕಿ ಆಮೇಲೆ ಬೆಳೆದ್ ಬಂದಂತದ್ದು ಏನಂದ್ರೆ ನನಗೆ ವಿಪರ್ಯಾಸ ಅನ್ಸಿದ್ ಏನು ಅಂದ್ರೆ ನಮ್ಮ ಜನರೇಷನ್ ಆಮೇಲೆ ನೆಕ್ಸ್ಟ್ ಜನ್ರೇಷನ್ ಏನಿದೆ ಅವರು ಕನ್ನಡ ಹೆಂಗೆ ಅಳವಡಿಸ್ಕೊತಾರೆ ಅನ್ನೋ ತುಂಬಾ ಪ್ರಶ್ನೆ ಆಗಿದೆ ಏನಕ್ಕೆ ಅಂದ್ರೆ ನೀವು ತೆಲುಗು ತಮಿಳು ಈ ತರದ ಬೇರೆ ರಾಷ್ಟ್ರಗಳಲ್ಲಿ ಅಥವಾ ರಾಜ್ಯಗಳಲ್ಲಿ ನೋಡಿದಾಗ ಏನಾಗತ್ತೆ ಅಂದ್ರೆ ಅವ್ರನ್ನ ಬಹಳ ಚೆನ್ನಾಗಿ ಅಂದ್ರೆ ಅವ್ರ ಮನೆಯಲ್ಲಿ ಆ ಡಿ ಎನ್ ಅಂತೀವಲ್ಲ ಅದರಲ್ಲೇ ಬೆಳೆಸ್ಕೊಂಡ್ ಬಂದ್ಬಿಟ್ಟಿರ್ತಾರ ಅವರು ನಮ್ಮ ಕನ್ನಡದವರ ಇದು ಏನು ಅಂದ್ರೆ ಎಲ್ಲರೊಳಗೆ ಒಂದಾಗೋದು ನಮ್ ಗುಣ ಅಲ್ವಾ ಸೊ ಎಲ್ಲ ಒಂದ್ಕಡೆ ನೆಕ್ಸ್ಟ್ ಜನ್ರೇಷನ್ಗೆ ನಮ್ಮ ಲಿಟ್ರೇಚರು ನಮ್ಮ ಕಲ್ಚರು ಮತ್ತೆ ನಮ್ಮ ಭಾಷೆ ಬಗ್ಗೆ ಇರುವಂಥ ಹೆಮ್ಮೆ ಇನ್ನೂ ಸಿಕ್ಕಿಲ್ಲ ಅವ್ರಿಗೆ ಅಂತ ಅನ್ಸುತ್ತೆ ಯಾಕಂದ್ರೆ ಅವರೆಲ್ಲ ಹಾಡ್ ಹೇಳ್ತಾರೆ ತಮಿಳು ಸಿನಿಮಾಗಳನ್ನ ತೆಲುಗು ಸಿನಿಮಾಗಳನ್ನ ನೂರೈವತ್ತು ಇನ್ನೂರು ಸ್ಕ್ರೀನ್ಗಳನ್ನ ಅವ್ರ ಊರ್ಗಳಲ್ಲಿ ಯು ಎಸ್ ಕೆನಲ್ಲಿ ರಿಲೀಸ್ ಮಾಡ್ತಾರೆ ನಮ್ಮ ಕನ್ನಡದವರು ಇನ್ನೂ ಆ ಹೇಳ್ತಾ ಇದ್ರು ಅವಾಗ ಅಟ್ಲೀಸ್ಟ್ ಅಷ್ಟಾರು ಹೇಳ್ತಾರಲ್ಲ ಅನ್ನೋ ಒಂದು ಖುಷಿ ನಮಗಿದೆ ಬಟ್ ಎಲ್ಲ ಒಂದ್ ಕಡೆ ಬರೀ ಆಗ್ ಸೀಮಿತವಾಗಿ ಬಿಟ್ರೆ ನಾಳೆ ಮಕ್ಕಳು ನಂಗೆ ಕನ್ನಡ ಬರುತ್ತೆ ಅಂದ್ಬಿಟ್ರೆ ತುಂಬಾ ಒಂಥರ ಎಲ್ಲ ಮನಸ್ಸಿಗೆ ಬೇಜಾರಾಗುತ್ತೆ ಯಾಕೆಂದ್ರೆ ಜಗತ್ತಿನ ಎಲ್ಲಾ ಕೃತಿಗಳನ್ನೂ ಕನ್ನಡದಲ್ಲಿ ಹೇಳುವಂತಹ ಸಾಮರ್ಥ್ಯ ಭಾಷೆಗಿದೆ ಅದೇ ನಾ ಸೋಮೇಶ್ವರ ನೀವು ಯಾವುದೇ ಲಿಪಿ ತಗೊಳ್ಳಿ ನೀವು ಯಾವುದೇ ಲಿಟ್ರೇಚರ್ ತಗೊಳ್ಳಿ ಎಲ್ಲವನ್ನೂ ಟ್ರಾನ್ಸ್ಲೇಟ್ ಮಾಡಿ ಕನ್ನಡಕ್ಕೆ ಬರೀಬಹುದು ನೀವು ಭಾಷೆಗ ಶಕ್ತಿ ಶಕ್ತಿ ಇದೆ ಕನ್ನಡದ ಮೊದಲ ನಿಘಂಟು ಬರೆದವರು ಕನ್ನಡಿಗ ಅಲ್ಲ ಕಿಟ್ಟನ್ ಈಸ್ ಜರ್ಮನ್ ಜರ್ಮನ್ ನನಗೆ ಅನ್ಸೋದೇನು ಅಂದರೆ ಈ ಭಾಷೆಗಿರುವಂತಹ ಗುಣ ಕ್ಯಾರೆಕ್ಟ್ರಿಸ್ಟಿಕ್ಸ್ ಅಂತಾರಲ್ಲ ಅದು ಮೋಸ್ಟ್ಲಿ ನನಗೆ ಇನ್ಯಾವ ಭಾಷೆಯಲ್ಲೂ ಕಂಡು ಬರಲಿಲ್ಲ ನನಗೆ ನನಗೆ ಕನ್ನಡ ಆದಮೇಲೆ ಭಾಳ ಇಷ್ಟವಾದ ಭಾಷೆ ಅಂದರೆ ತಮಿಳು ಏನಕ್ಕೆ ಅಂದರೆ ಭಾಷೆಯಿಂದಾಗಿ ಅಲ್ಲ ಆ ಭಾಷೆ ಸುತ್ತ ಇರುವಂತಹ ಅಭಿಮಾನ ಮತ್ತು ಕೆಲಸಗಳಿಗೆ ಯಾಕೆಂದರೆ ತಮಿಳರು ಆಗಿನ ಕಾಲದಲ್ಲಿ ಸ್ಲೇವ್ಸ್ ಅಂತ ಕರಿತಿದ್ರು ಆ ಅಂದರೆ ಪ್ರೀ ಇಂಡಿಪೆಂಡೆನ್ಸಲ್ಲಿ ವೆಸ್ಟ್ ಇಂಡೀಸ್ಗೆ ಹೋಗಿದ್ದಾರೆ ಮಲೇಷ್ಯಾಗೆ ಹೋಗಿದ್ದಾರೆ ಸಿಂಗಪೂರ್ಗೆ ಹೋಗಿದ್ದಾರೆ ಅಲ್ಲೆಲ್ಲ ಹೋದರೂ ತಮಿಳನ್ನ ಉಳಿಸ್ಕೊಂಡಿದ್ದಾರೆ ಅವರು ತಮಿಳು ಹಾಗೆ ಉಳಿಸಿದಾರೆ ಉಳಿಸಿದ್ದಾರೆ ತಾವು ಹೋದ ಕಡೆ ಇಲ್ಲ ಉಳಿಸಿದ್ದಾರೆ ಈಗ ಸಿಂಗಪೂರ್ಗೆ ಹೋದರೆ ಮೂರನೇ ಭಾಷೆ ತಮಿಳು ಹೌದಾ ಈಗಲೂ ಏನು ಸರ್ ನಿಮಗೆ ಗೊತ್ತಿಲ್ಲ ಸಾರಿ ಸರ್ ಖಂಡಿತ ಗೊತ್ತಿಲ್ಲ ತಮಿಳ್ ಇಸ್ ದ ತರ್ಡ್ ಲ್ಯಾಂಗ್ವೇಜ್ ಇನ್ ಸಿಂಗಪೂರ್ ಓ ಇದು ತರ್ಡ್ ಬಿಸ್ನೆಸ್ ಲ್ಯಾಂಗ್ವೇಜ್ ಓ ಸೊ ಮಲೇಷ್ಯನಲ್ಲಿ ಸೆಕೆಂಡ್ ಬಿಸ್ನೆಸ್ ಲ್ಯಾಂಗ್ವೇಜ್ ಓ ಅದಕ್ಕೆ ನಮ್ಮ ರಜನಿಯವ್ರ ಸಿನಿಮಾ ಪಾಪ್ಯುಲರ್ ಬೀಸ್ಲಿ ಐ ಮೀನ್ ಇನ್ನೊಂದೇನು ಅಂದರೆ ಅಲ್ಲಿ ಕಲ್ಚರ್ ಅನ್ನೋದು ಎಷ್ಟು ಚೆನ್ನಾಗಿ ಅಲ್ಲಿ ಅಂದರೆ ಮೋಸ್ಟ್ಲಿ ಇನ್ನೊಂದು ಭಾಷೆನವರ ಇವಾಗ ಮೇ ಬಿ ನಾವು ಕೇರಳಕ್ಕೆ ಇದು ದುಬೈಗೆ ಹೋದರೆ ಅಂದ್ರೂ ಕೂಡ ನಾವು ಮಲಯಾಳಂನವ್ರನ್ನ ತುಂಬ ಕಂಡು ಬರ್ತೀವಿ ಅವ್ರ ಜನಾಂಗ ಚಿಕ್ಕದು ಬಟ್ ಅವ್ರ ಹೆಮ್ಮೆ ಮತ್ತು ಅವರ ಏನ್ ಹೇಳ್ತೀರಾ ಅವರ ಪ್ರೆಸೆನ್ಸ್ ಏನಿದೆ ಅದು ಎಲ್ಲಾರ್ಕಿಂತ ಜಾಸ್ತಿ ಕಾಣಿಸುತ್ತೆ ಹೋದಾಗ ನಮ್ಗೆ ಸರ್ವ ವ್ಯಾಪಿ ಮಂಗಳೂರ್ನವ್ರು ಅಂತಾರೆ ಅಲ್ಲಿ ಮಲಯಾಳಿ ಯಾಕೆಂದ್ರೆ ಮಂಗ್ಳೂರ್ ಬಂದ್ ಸೆಟ್ಲ್ ಆಗಿರೋ ಒಂದ್ ತಲೆಮಾರು ಎರಡು ತಲೆಮಾರು ಮಲಯಾಳಿಗಳು ತುಂಬಾ ಜನ ಇದಾರೆ ಸೊ ಇದಾರೆ ಅಲ್ಲಿ ಸೊ ನನ್ಗೆ ಏನಂದ್ರೆ ಅಂದ್ರೆ ಇನ್ಫ್ಯಾಕ್ಟ್ ಎಲ್ಲೋ ನನ್ಗೆ ಗೊತ್ತಿ ಇವರು ಹಿರಣ್ಯನವರು ಒಂದು ನಾನು ನಾನು ಒಂದು ನಾಟಕ ಡೈರೆಕ್ಟ್ ಮಾಡಿದೆ ಇವ್ರಿಗೆ ಒಂದು ಅವಕಾಶ ಸಿಕ್ ಮಾಸ್ಟರ್ ರಣನವರು ಮಾಸ್ಟರ್ ರಣನವರು ಟಿಎನ್ ಸೀತಾರಾವ್ ಆಮೇಲೆ ಪ್ರದೀಪ್ ಕುಮಾರ್ ಮತ್ತೆ ನಾಗರಾಜ್ ಕೋಟೆ ಕೊಟ್ಟಿದ್ರು ನಾಲ್ಕು ಜನನ ಸೇರಿಸಿ ಒಂದು ಇಂಪ್ರೂವ್ ಅನ್ನುವಂತ ಒಂದು ಫಾರ್ಮ್ಯಾಟ್ ಅಲ್ಲಿ ಮಾಡಿದ್ರು ಅಂದ್ರೆ ಅದು ಒಂದೇ ಸಲ ಆಡೋದು ಮತ್ತೆ ಅದೇ ನಾಟಕ ಅದೇ ತರ ಇನ್ನ ಒಂದೇ ಸಲ ಬರಲ್ಲ ಬರಲ್ಲ ಬೌಂಡ್ ಸ್ಕ್ರಿಪ್ಟ್ ಅಲ್ಲ ಬೌಂಡ್ ಸ್ಕ್ರಿಪ್ಟ್ ಅಲ್ಲ ಅಂದ್ರೆ ಒಂದು ಯೋಜನೆ ಯೋಜನೆ ಒಂದು ಪ್ರಶ್ನೆ ಪ್ರಶ್ನೆಗೆ ಒಂದು ಉತ್ತರ ಅಷ್ಟೇ ಅದು ರಂಗದ ಮೇಲೆ ಆಗುತ್ತೆ ಅಷ್ಟು ಅಷ್ಟೋ ಸೋ ಎರಡು कैरेक्टरಗಳು ಒಂದು ಗೊತ್ತಿಲ್ಲ ಒಂದು ನಾನಲ್ಲ ಅಂತ ನನಗೆ ಗೊತ್ತಿಲ್ಲ ಅಂತ ಯಾರು ಕೇಳಿದ್ರು ಗೊತ್ತಿಲ್ಲಪ್ಪ ಅಂತಾರೆ ಏನೇ ತಪ್ಪು ಮಾಡೋದೇ ಏ ಅಲ್ಲಾಪ ಅಂತಾರೆ ಇವರಿಬ್ರು ಸೇರಿ ಅಂತ ಒಂದು ಕಾನ್ಸೆಪ್ಟ್ ಅದು ಅದರಲ್ಲಿ ಅವ್ರು ಎಷ್ಟು ಚೆನ್ನಾಗಿ ಹೇಳಿದ್ರು ಅಂದ್ರೆ ಮಾಸ್ಟರ್ ಹಿರಣ್ಯನವರು ಏನಂದ್ರೆ ಸರ್ ನಾವು ಕನ್ನಡದವರು ನಾವು ಬ್ರಾಹ್ಮಣರು ನಾವು ತಮಿಳ್ನವರು ನಾವು ಅಯ್ಯಂಗಾರರು ಈ ತರದ್ದೆಲ್ಲ ನಮ್ಮ ಮನಸ್ಸಲ್ಲಿ ಇರುತ್ತೆ ಆದರೆ ದೊಡ್ಡತನ ಯಾವಾಗ ಅಂದ್ರೆ ಅದನ್ನೆಲ್ಲ ಹೊಸ್ತಿಲ್ ಒಳಗೆ ಬಿಟ್ಟು ಹೊರಗಡೆ ನೀರ್ ತರ ಹೋಗ್ಬೇಕಂತ ಅಂದ್ರೆ ಯಾರು ಎಲ್ ಸಿಕ್ತಾರೋ ಏನ್ ಸಿಕ್ತಾರೋ ಅವ್ರ ಜೊತೆ ಬೆರೀತಾ ಬೆಳೀತಾ ಹೋದ್ರೆ ಭಾಷೆ ಮನೆ ಒಳಗೆ ಬೆಳೆಯುತ್ತೆ ಭಾಷೆಯಿಂದ ಆಚೆ ಹೊರಗೆ ನಾವು ಬೆಳಿತೀವಿ ಅಂತ ಆ ನಾಟಕದ ಮಾತಿದ್ರು ಅಂದ್ರೆ ಆ ಒಂದು ಸನ್ನಿವೇಶದಲ್ಲಿ ಅವ್ರು ಹೇಳಿದ್ದವ್ರು ನಮಗೆ ಹಿರಣ್ಯನವರು ಹೇಳಿದ್ದು ಸೊ ನಾನು ಅದನ್ನ ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಂಡು ನನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳೋದಕ್ಕೆ ಪ್ರಯತ್ನ ಮಾಡಿದ್ದೀನಿ ಅದೇ ಇಲ್ಲಿವರೆಗೂ ನಮ್ಮನ್ ಕರ್ಕೊಂಡ್ಬಂದೆ ನಂಬಿಕೆ ಬಹಳನೇ ಒಂದು ಒಳ್ಳೆ ಓಪನಿಂಗ್ ಬಹಳ ಶುಭಾರಂಭ ಅಂತಾರಲ್ಲ ಅದರ ಶುಭಾರಂಭ ಇದು ನಾವು ನಿರೀಕ್ಷೆ ಮಾಡದ ಊಹಿಸದ ಒಂದು ರೀತಿಯಲ್ಲಿ ಪ್ರಾರಂಭ ಆಯಿತು ಭಾಳ ಧನ್ಯವಾದ ವಿನಾಯಕ್ ಜೋಶಿ ಸರ್ಗೆ ಈಗ ಅಧಿಕೃತವಾಗಿ ಇದುವರೆಗೂ ಪ್ರಾರಂಭವೇ ಆಗಿಲ್ಲ ಅಧಿಕೃತವಾಗಿ ಶುರು ಮಾಡೋಣ ಎಸ್ ಸರ್ ಬರಲಿಲ್ಲ ಮೇಡಮ್ ಬಂದಿಲ್ಲ ಎರಡು ಮಕ್ಳನ್ನ ಕರ್ಕೊಂಡ್ಬಂದರೆ ಇಲ್ಲಿ ಸಂದರ್ಶನ ಆಗೋಲ್ಲ ಆಮೇಲೆ ಬೇಬಿ ಸೆಂಟರ್ ಹಾಗಾಗಿ ನಿಮ್ಮ ಇದು ಸ್ವಂತ ಬಾಡಿಗೆ ಇದು ಬಾಡಿಗೆ ಸ್ವಂತ

ಅಪ್ಪ ಯಾಕೆ ಹಿಂಗೆ ನೋಡ್ಬಿಡ್ತಾ ಅಂತ ಕೇಳ್ಬಿಡಿ ನಮ್ಮ ಕ್ಯಾಮ್ರಾ ಕೊಟ್ಟರೆ ಕೊಟ್ಟ ಇದು ಓಡಬೋದು ಚೆನ್ನಾಗಿರುತ್ತೆ ಈ ಎಪಿಸೋಡ್ ಓಪನಿಂಗ್ ಸಖತ್ತಾಗಿರುತ್ತೆ ಒಳ್ಳೆ ಟೆಂಪು ಬಿಲ್ಡ್ ಆಗುತ್ತೆ ಅಂತ ವಿನಾಯಕ್ ಜೋಶಿ ಅವ್ರನ್ನ ಮೀಟ್ ಮಾಡ್ಬೇಕು ಬನ್ನಿ ಹೋಣ ಅವ್ರ ಮನೆಗೆ ಹೇಗಿದೆ ನೋಡ್ಬೇಕು ಬನ್ನಿ ಸರ್ ಹಲೋ ಹಾಯ್ ಸರ್ ಹಾಯ್ ಸರ್ ಹಾಯ್ ಸರ್ ಬನ್ನಿ ಸರ್ ಬನ್ನಿ ಸರ್ ವೆಲ್ಕಮ್ ವಿನಾಯಕ್ ಜೋಶಿ ಅವ್ರ ಮನೆಗೆ ಎಲ್ಲ ಕಲಾ ಮಾಧ್ಯಮದ ವೀಕ್ಷಕರಿಗೂ ಆತ್ಮೀಯವಾದ ಸ್ವಾಗತ ಸ್ಯಾಂಕ್ ಯು ಸರ್ ಥ್ಯಾಂಕ್ ಯು ನಿಮಗೂ ನಮ್ಮ ಮನೆಗೆ ಸ್ವಾಗತ ಮೇಡಮ್ ನಮಸ್ತೆ ನಮಸ್ತೆ ಸಂತೋಷ ಹೇಗಿದ್ದೀರಿ ಎಸ್ ಸರ್ ಒನ್ ಬೈ ಒನ್ ಇಂಟ್ರೊಡಕ್ಷನ್ ಯಾರು ಸರ್ ಮೇಡಮ್ ಮೇಡಮ್ ಸೊ ಇವರೇ ನಮ್ಮ ಮಡದಿ ನನ್ನ ಹೆಂಡತಿ ವರ್ಷ ಬೆಳವಾಡಿ ವರ್ಷ ಬೆಳವಾಡಿ ಹಾ ಬೆಳವಾಡಿ ಬೆಳವಾಡಿ ಎಸ್ ಬೆಳವಾಡಿ ಪ್ರಕಾಶ್ ಬೆಳವಾಡಿ ಅವ್ರ ಅಂಕಲ್ ಅವ್ರ ತಂದೆ ಇವ್ರ ತಂದೆ ಮತ್ತೆ ಅವರೆಲ್ಲ ಕಸಿನ್ಸ್ ಏನೋ ಸೊ ಶೀಸ್ ಅ ನ್ಯಾಷನಲ್ ಬ್ಯಾಡ್ಮಿಂಟನ್ ಚಾಂಪಿಯನ್ ಚೆನ್ನಾಗಿ ಬ್ಯಾಟಿಂಗ್ ಬ್ಯಾಡ್ಮಿಂಟನ್ ಮಾಡ್ತಾರೆ ಬ್ಯಾಟಿಂಗು ಮಾಡ್ತಾರೆ ಅಂಡ್ ಅವ್ರ ತಾಯಿ ಕರ್ನಾಟಕ ಸ್ಟೇಟ್ ರಂಜಿ ಟೀಮಲ್ಲಿದ್ರು ಆಶಾ ವೆಂಕಟೇಶ್ ಅಂತ ಹೇಳಿ ಕೆನರಾ ಬ್ಯಾಂಕ್ನಲ್ಲಿದ್ರು ಆಮೇಲೆ ಅವ್ರ ದೊಡ್ಡಮ್ಮ ಜಮುನಾ ಪಾಟೀಲ್ ಅಂತ ಹೇಳಿ ವರ್ಲ್ಡ್ ಕಪ್ ಕ್ರಿಕೆಟ್ ಕೂಡ ಆಡಿದ್ದಾರೆ ಹೌದು ಸೊ ಒಂಥರ ಸ್ಪೋರ್ಟ್ಸ್ ಅನ್ನೋದು ಅವ್ರ ಇದೆ ಸೊ ದಟ್ ಈಸ್ ಹರ್ ಹೇಳಿ ಹೇಳಕ್ಕೆ ಇಲ್ಲ ಇವತ್ತು ರಾತ್ರಿ ಏನೋ ಇಲ್ಲ ನಾವು ಸ್ವಲ್ಪ ಇನ್ ಜನರಲಿ ಎಲ್ಲರೂ ಇಪ್ಪತ್ತೈದು ಇಪ್ಪತ್ತಾರಕ್ಕೆ ಇಪ್ಪತ್ತೆಂಟಕ್ಕೆ ಮದುವೆ ಆಗಿಬಿಡ್ತಾರೆ ಮದುವೆ ಆಗಿದ್ದು ಸ್ವಲ್ಪ ಲೇಟ್ ಆಗಿ ಮದುವೆ ಆಗಿದ್ದು ಇಬ್ರು ಒಂದೇ ವಯಸ್ಸಿನವರು ಸ್ವಲ್ಪ ದೊಡ್ಡೋಳು ನನ್ಕಿಂತಿ ಸೊ ಇರಲಿ ಪರಬಿಡ್ತೀರಾ ನಾನಲ್ಲ ಅವ್ರು ಬ್ಯಾಡ್ಮಿಂಟನ್ ಪ್ಲೇಯರು ಅವ್ರ ಬಗ್ಗೆ ಹೊಡೆದ್ರೆ ಎಲ್ಲ ಬಯೋಡ ಬಯೋಡಾಟಾನೇ ಬಂದ್ಬಿಡುತ್ತೆ ಸೊ ಹಂಗೆ ಸೊ ಲೇಟ್ ಆಗಿ ಮದುವೆ ಆಗಿದ್ರಿಂದ ಎಷ್ಟೊಂದು ವಿಚಾರಗಳು ನಮ್ಗೆ ಇವಾಗ ಇನ್ನೂ ಹೊಸ್ತು ಇವಾಗ ಒಳ್ಳೆ ಇಪ್ಪತ್ತು ವಯಸ್ಸಿನ ಹುಡುಗರು ಆಡ್ತೀವಿ ನಾವು ಎಷ್ಟೊಂದು ವಿಚಾರಕ್ಕೆ ಎನಿವೆ ಸೊ ದಟ್ ಈಸ್ ಹರ್ ಅಲ್ಲಿ ನಮ್ಮ ಅಮ್ಮ ಸೊ ಮಗ ಅವ್ರನ್ನ ಎಲ್ಲ ಕನ್ನಡಿಗರು ಅವನು ಕನ್ನಡದವನು ಕನ್ನಡದಲ್ಲೇ ಇದು ಸಾಧನೆ ಮಾಡೋದ್ರ ಕನ್ನಡಿಗರಿಗೆ ತುಂಬ ಇಷ್ಟ ಆಗುತ್ತೆ ಕನ್ನಡದಲ್ಲೇ ಮಾಡೋದು ಅದರಿಂದ ಅದರಲ್ಲೇ ಜಾಸ್ತಿ ಮುಂದುವರಿಲಿ ಎಲ್ಲದರಲ್ಲೂ ಮಾಡಲಿ ಇನ್ಸುತ್ತೆ ಬಟ್ ಕನ್ನಡದಲ್ಲೇ ಇದ್ದು ಈಗ ಕನ್ನಡ ನಾಡಲ್ಲಿ ಮಾಡೋದು ತುಂಬ ಕನ್ನಡಿಗರಿಗೆ ಇಷ್ಟ ಆಗುತ್ತೆ ತುಂಬ ಏಳು ಬೀಳ್ಕೊಂಡಿದ್ದಾರೆ ಇವತ್ತಿಗೆ ವಿನಾಯಕ್ ಜೋಶಿ ಅಂತಂದರೆ ಬಹಳ ಒಂದು ನೋವುಂಡು ನಂತರ ಗೆದ್ದು ಬಂದಂಥವ್ರು ಹೇಗೆ ಅಸರ್ತದೆ ನಿಮ್ಮ ಮಗನ ಬಗ್ಗೆ ಖುಷಿ ಆಗುತ್ತೆ ಒಂದೊಂದು ಒಂದು ಸಾಧನೆ ಮಾಡ್ಬೇಕಾದ್ರು ಒಂದೊಂದು ಕೇಕ್ ತಿಂದಷ್ಟು ಸಂತೋಷ ಒಂದೊಂದು ಬರ್ತಾ ಇದೆಯಪ್ಪ ಒಂದೊಂದು ಸಾಧನೆ ಮಾಡ್ತಾ ಇದ್ದಾನೆ ಜನಗಳಿಗೆ ಇಷ್ಟ ಆಗ್ತಾ ಇದೆ ಅಂದಾಗ ಅದೊಂದು ಸಾಧನೆ ಜನಗಳಿಂದ ನಾವು ಪಡೆಯುವಂಥ ಒಂದು ಪ್ರೀತಿ ವಿಶ್ವಾಸ ಬಟ್ ಅದು ಸುಲಭ ಆಗಿರಲಿಲ್ಲ ಸುಲಭ ಸುಲಭ ದಾರಿ ಅಲ್ಲ ಜನಗಳನ್ನ ಒಂದು ಅವರ ಐಡಿಯಾಸು ತರೋದು ಇದೆಯಲ್ಲ ಅದು ತುಂಬ ಕಷ್ಟ ಅವನು ಅದನ್ನು ಸಾ ಮಾಡಿಕೊಂಡೇ ಬರ್ತಾ ಇದ್ದಾನೆ ಹೀಗೆ ಮಾಡಿದ್ರೆ ಹೆಂಗಿರುತ್ತೆ ಒಂಥರ ಮಾಡೋ ರೀತಿನಲ್ಲಿ ಚೇಂಜಸ್ ಮಾಡಿ ನೋಡ್ತಾ ಇದ್ದಾನೆ ಯಾವ ಥರ ಮಾಡಿದ್ರೆ ಜನಗಳಿಗೆ ಇಷ್ಟ ಆಗುತ್ತೆ ಯಾಕಂದರೆ ಜನಗಳ ಮನಸ್ಸು ಚೇಂಜ್ ಆಗ್ತಿರುತ್ತಲ್ಲ ಒಂಥರ ಏನೋ ಈ ಐಡಿಯಾ ಇದ್ರೆ ಚೆನ್ನಾಗಿರುತ್ತೆ ಅಥವಾ ಹಿಂಗೆ ಮಾಡಿದ್ರೆ ಅವ್ನು ಚೆನ್ನಾಗಿರುತ್ತೆ ಅಂತ ಅದು ಮಾಡ್ಕೊತ ಬರ್ತಾ ಇದ್ದಾನೆ ಮಾಡ್ತಾನೆ ಅನ್ನೋ ನಂಬಿಕೆ ಜನಗಳ ಆಶೀರ್ವಾದ ಎರಡೂ ಇದೆ ತಾಯಿ ಬಾಳ ನಂಬಿಕೆ ನೋಡಿ ತಮ್ಮ ಬಗ್ಗೆ ಹೌದು ಅವನು ಏನು ಮಾಡಿದ್ರು ನಂಬಿಕೆ ಅಂದ್ರೆ ಅವನು ತಂದೆ ಆಬ್ಸೆನ್ಸ್ ಹನ್ನೆರಡು ಮೂರು ನಾಲ್ಕು ವರ್ಷ ಅದು ಮಾಡ್ಕೊಂಡ್ ಬಂದಾಗ ಅದಕ್ಕೆ ಒಂದು ಅರ್ಥ ಇನ್ನೂ ಜಾಸ್ತಿ ಸಿಗುತ್ತೆ ಹೌದು ಅದರಿಂದ ಬರ್ತಾನೆ ಅಂತ ಅನ್ಸುತ್ತೆ ಸ್ವಯಂ ಶಿಲ್ಪಿ ಹೇಗೆ ಹೇಳ್ಬೇಕು ಅಂತ ಏನಿಲ್ಲ ಆ ಥರ ಏನಿಲ್ಲ ಅಂದ್ರೆ ನಾನು ಹೇಳೋದು ತುಂಬಾ ಜನ ಅಂತಾರೆ ನಿಮ್ಮ ಜೀವನ ನೀವೇ ರೂಪಿಸ್ಕೊಂಡಿದ್ದೀರಾ ಅಂತೆಲ್ಲ ಹೇಳ್ತಾರೆ ಅದೆಲ್ಲ ಸುಳ್ಳು ಅಂತ ನನಗೆ ಅನ್ಸುತ್ತೆ ಡೆಸ್ಟಿನಿ ಅಷ್ಟೇ ಅದು ಅದು ಹಿಂಗೆ ಬರ್ದಿತ್ತು ಇದು ಹಿಂಗೆ ಆಯ್ತು ಅದು ಸೊ ಎಲ್ಲ ಕ್ರೆಡಿಟ್ ಏನೇ ಇದ್ದರೂ ರೇಮಾನ್ ಅವ್ರು ಹೇಳ್ತಾರಲ್ಲ ಎಲ್ಲ ಹಂಪುಗಳು ಇರುವನಿಕೆ ಅಂತ ಎಲ್ಲ ದೇವ್ರಿಗೆ ಹೇಳ್ಬಿಡ್ಬೇಕಂತೆ ಯಾಕೆಂದರೆ ಯಾವಾಗ ನಮಗೆ ನಾವು ಮಾಡಿದ್ದೀವಿ ಅಂತ ನಮ್ಮ ತಲೆಗೆ ಹತ್ತತ್ತು ಅದು ಎಲ್ಲರಿಗೂ ಬರುತ್ತೆ ಲೈಫಲ್ಲಿ ಇಲ್ಲ ಅಂತಲ್ಲ ನನಗೂ ಬಂದಿದೆ ಇಲ್ಲ ಅಂತ ಏನು ಹೇಳಲ್ಲ ಬಟ್ ಅದನ್ನು ದಾಟಿ ಹೇಗೆ ಮುಂದಕ್ಕೆ ಹೋಗಿ ಎಷ್ಟೋ ಅದು ಎಷ್ಟೋ ಸಲ ನಮ್ಮ ಕಂಟ್ರೋಲಲ್ಲಿ ಇರೋದಿಲ್ಲ ಸಕ್ಸಸ್ ನಮ್ಮ ಕಂಟ್ರೋಲಲ್ಲಿ ಇರಲ್ಲ ಯಾರ್ದೂ ಆಗಬೇಕಾದ್ರೆ ನಮಗೆ ಬಂದುಬಿಡತ್ತೆ ಸೊ ಐ ಥಿಂಕ್ ಸಕ್ಸಸ್ ಅನ್ನೋದನ್ನು ನಾವು ಎಷ್ಟು ಎಂಜಾಯ್ ಮಾಡ್ತೀವೋ ಅಷ್ಟೇ ಕೃತಜ್ಞತೆ ಆಗಿರ್ಬೇಕು ಆಮೇನ್ ಕೃತಜ್ಞತೆ ಪೂರ್ವಕವಾಗಿರಬೇಕು ನಾವು ಸಕ್ಸಸ್ ಕಡೆಗೆ ಯಾಕೆಂದರೆ ಅದು ಹೆಂಗೆ ಬಂತು ನಮಗೇನಾದ್ರೂ ನಿಮ್ಗೆ ಯಾರಿಗೂ ಗೊತ್ತಿಲ್ಲ ಸಕ್ಸಸ್ ಈಸ್ ನಾಟ್ ಪ್ಲ್ಯಾಂಡ್ ಫೇಲ್ಯೂರ್ಸ್ ಆರ್ ಓ ದ್ಸ್ ವಾಟ್ ಐ ಫೀಲ್ ಸೊ ನನ್ನ ನಾನೇನು ಹೇಳೋದು ಅಂದರೆ ಇವತ್ತು ನಾವು ಏನೇ ಒಂದು ಇಷ್ಟು ಒಂದಿಷ್ಟು ಏನೇ ಮಾಡಿದ್ದೀವಿ ಅಂತಂದರು ಅದು ಎಲ್ಲೋ ಆಪರ್ಚುನಿಟಿ ನಮ್ಗೆ ಆಚೆ ನಮಗೂ ಮೀರಿದ್ದೇನೋ ಒಂದು ಇದೆಯಲ್ಲ ಅದರಿಂದನೇ ಬಂದಿರೋದು ಸೊ ನಾನು ಹೇಳೋದೇನು ಅಂದರೆ ಸಕ್ಸಸ್ಸು ಎಲ್ಲ ದೇವ್ರಿಗೆ ಅಂತಾನೆ ಹೇಳೋದು ಕಷ್ಟ ನಮ್ಮದು ಸಕ್ಸಸ್ ದೇವ್ರದ್ದು ವಾ ಭಾಳ ಧನ್ಯವಾದ ಕನ್ನಡಕ್ಕೆ ಇವಾಗ ಒಳ್ಳೆಯ ಕಲಾವಿದರನ್ನ ಕೊಟ್ಟಿರ್ತಾವೆ ಎಲ್ಲರಿಗೂ ಧನ್ಯವಾದ ಕನ್ನಡ ಕನ್ನಡದವ್ರಿಗಂತೂ ಇದ್ದಿದ್ದು ಧನ್ಯವಾದಗಳು ಇಲ್ಲೇ ಇದ್ದು ನಾವು ಇಲ್ಲೇ ಅವರು ಇದರಿಂದ ಊಟ ಮಾಡ್ತಿರೋದ್ರಿಂದ ಮೊದಲಿಂದನೂ ಅವ್ರಿಗೆ ನಾವು ಯಾವಾಗಲೂ ಧನ್ಯವಾದಗಳು ಅರ್ಪಿಸ್ತೀವಿ ಇವರ ಇವರು ಇವರು ನೋಡಿ ಇವರು ಸಂತೋಷ್ ನಾರಾಯಣ ಹೌದು ಹೌದು ಸೊ ಸಂತೋಷ್ ಏನಂದ್ರೆ ನನ್ಗೆ ನಾನು ಜೋಶಿಲೆ ಮಾಡಿದ್ನಲ್ಲ ವೆಬ್ ಸೀರೀಸ್ ಸೊ ಅವಾಗ ಸ್ಪಾನ್ಸರ್ಶಿಪ್ ಹುಡುಕ್ತಾ ಇದ್ನಲ್ಲ ಹಿಂಗೆ ಯಾವ್ದೋ ಒಂದ್ ಸ್ಟೇಜ್ ಮೇಲೆ ನಾನು ಇವರು ಒಂದು ಈವೆಂಟ್ ಅಲ್ಲಿ ಸಿಕ್ಕಿದ್ವಿ ಇವ್ರೊಂದ್ ಕಂಪ್ನಿ ಮಾರ್ಕೆಟಿಂಗ್ ಐಡಿಯೋ ಕೆಲಸ ಮಾಡ್ತಾ ಇದ್ರು ಅವಾಗ ಅವರು ಏ ನೀವು ಜೋಶಿ ಅಲ್ವಾ ಅಂದ್ರು ಹೌದು ಸರ್ ಅಂದ್ರೆ ಆಮೇಲೆ ನಿಮ್ದು ಒಂದು ವೀಡಿಯೋ ನೋಡಿದ್ದೀನಿ ನಾನು ಅಂದರು ಯಾವುದು ಒಂದು ಥ್ಯಾಂಕ್ ಯು ಅಪ್ಪ ಅಂತ ಅನ್ಮಾಡಿದ್ದೆ ನಾನು ತುಂಬ ಚೆನ್ನಾಗಿದೆ ಅದನ್ನು ಅಂತ ಹಾಗೆ ಮಾತಾಡ್ತಾ ಮಾತಾಡ್ತಾ ನನ್ನವರದ್ದು ಪರಿಚಯ ಆಯಿತು ಸೊ ನಮ್ಮ ಜೋಶಿಲೆಗೆ ಫಸ್ಟು ಸ್ಪಾನ್ಸರ್ಶಿಪ್ ಕೊಡಿಸಿದ್ದೆ ಸಂತೋಷ ಸೊ ಅಲ್ಲಿ ಪ್ರೊಫೆಷ್ನಲ್ ಆಗಿ ಫ್ರೆಂಡ್ ಆದ್ವಿ ಅವರು ಆ ಕಂಪ್ನಿ ಬಿಟ್ರು ನಾನು ಪ್ರಾಜೆಕ್ಟ್ ಮುಗಿಸಿದೆ ಬಟ್ ಇವತ್ತಿನ ಫ್ರೆಂಡ್ಸ್ ಆಗಿ ಹಂಗೆ ಮುಂದುವರ್ಕೊಂಡು ಬಂದಿದ್ದೀನಿ ಸೊ ಆದ ಸ್ಪಾನ್ಸರ್ಶಿಪ್ಪು ಫುಲ್ ಇನ್ನು ಸ್ಟ್ರಾಂಗ್ ಆಗ್ಬಿಟ್ಟಿದೆ ಹೌದು ಅಂದ್ರೆ ನಾನು ಹೇಳೋದೇನು ಅಂದ್ರೆ ನಾನು ಹೇಳಿದ್ನಲ್ಲ ಯಾವತ್ತಿಗೂ ನಾನು ಲೈಫಲ್ಲಿ ಜೋಶಿಲೆ ಶುರು ಮಾಡಿದ್ದ ದಿವಸ ನಾನು ಇವ್ರನ್ನ ಮೀಟ್ ಮಾಡ್ತೀನಿ ಇವ್ರು ಯಾರೋ ನಮ್ಗೆ ಹೆಲ್ಪ್ ಮಾಡ್ತಾರೆ ಅಂತ ನಾನು ಕನ್ಸು ಮನ್ಸಲ್ಲೂ ನೆನೆಸಿರಲಿಲ್ಲ ಫ್ಯಾಕ್ಟ್ ನನಗೆ ಮಾಡ್ತೀನಿ ಅಂದವ್ರು ಎಲ್ಲರೂ ಕೈ ಎದ್ದವ್ರೆ ಅರ್ಧ ಅಥವಾ ಫೋನ್ ಎದ್ದೇ ಇರೋರಿಗೆ ಅರ್ಧ ಬಟ್ ಅಂಥರದ ಸಮಯದಲ್ಲಿ ಎಲ್ಲ ಒಂದು ಕಡೆ ಒಂದು ಹೊಸ ಆ ದಾರಿ ಕಾಣತ್ತೆ ಅಂತಾರಲ್ಲ ಸೊ ಅದು ಸಂತೋಷ್ ಮತ್ತೆ ಇನ್ನೂ ಸುಮಾರು ಜನ ಫ್ರೆಂಡ್ಸ್ ಇದಾರೆ ಅವ್ರ ಮೂಲಕ ಆಗತ್ತೆ ಅಂತ ಹೇಳೋದಕ್ಕೆ ಇಷ್ಟ ಆಗ್ತೀನಿ ಅಷ್ಟು ಸೊ ಸಂತೋಷ್ಗೆ ತುಂಬಾ ಕಲಾ ಮಾಧ್ಯಮದಲ್ಲಿ ತುಂಬಾ ಸ್ಟೋರೀಸ್ ಬಗ್ಗೆ ಗೊತ್ತು ಇವತ್ ನೀವು ಬಂದಿರೋ ಇನ್ನೂ ಖುಷಿ ಬೇರೆ ನನ್ ಖುಷಿ ಆಗೋದು ಬಹಳ ಸಂತೋಷ ಹೇಳಿದ್ರು ಏನಂದ್ರೆ ಕಲಾ ಮಾಧ್ಯಮ ಸ್ಪಾನ್ಸರ್ ಕೊಡ್ಸಿಲ್ಲ ತರ ಹೌದು ಹೌದೌದು ಅಲ್ಲ ನೀವೇ ಹೇಳಿಲ್ಲಾರ ನಾನು ಹೇಳ್ತೀನಿ ಏನಕ್ಕೆ ಅಂದ್ರೆ ಆ ಇಂಡಿಪೆಂಡೆಂಟ್ ಆಗಿ ಇವ್ರು ಏನ್ ಮಾಡ್ತಾ ಇದಾರೆ ಅದಕ್ಕೆ ದಿನ ಮಾಡೋದಕ್ಕೆ ಪೆಟ್ರೋಲ್ ಬೇಕು ನಿಜವಾಗ್ಲೂ ಪೆಟ್ರೋಲ್ ಹಾಕ್ಸೋದಕ್ಕೆ ದುಡ್ಡು ಬೇಕು ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಒಂದು ಟೀಮ್ ಕಟ್ಕೊಂಡು ಇದನ್ನೆಲ್ಲ ಮಾಡಬೇಕು ಅಂದರೆ ತುಂಬ ಕಷ್ಟ ಸೊ ಆಬ್ವಿಯಸ್ಲಿ ಇವರಲ್ಲ ನಾನು ನೀವು ಎಲ್ಲರೂ ಇಷ್ಟಪಟ್ಟರೆ ಖಂಡಿತ ಕಲಾ ಮಾಧ್ಯಮಕ್ಕೆ ಸ್ಪಾನ್ಸರ್ ಮಾಡಿ ನಾನು ಈ ಮೂಲಕ ಕೇಳ್ಕೊತೀನಿ ತುಂಬ ತುಂಬ ಇದು ಮತ್ತೊಳ ನಾನು ಹೆಂಡತಿ ನೋಡಿ ಇನ್ಫ್ಯಾಕ್ಟ್ ನನಗೂ ನಗು ಬರುತ್ತೆ ಯಾಕಂದರೆ ಅವಾಗ ಎಷ್ಟು ಪ್ರೀತಿ ಇತ್ತು ನಮಗೆ ನಮ್ಮ ತಂದೆ ಹೋದಾಗ ಅಂದರೆ ಎಷ್ಟು ಬಾಲಿಷ್ ಆಗಿತ್ತು ಪ್ರೀತಿ ಅಂತ ನನಗನ್ಸುತ್ತೆ ಬಟ್ ಇವತ್ತಿಗೂ ಅದೇ ಪ್ರೀತಿ ಇದೆ ಬಟ್ ಇದನ್ನೆಲ್ಲ ತೆಗೆದಾಕಿ ಬರೀ ಇದಿಷ್ಟು ಮಾತ್ರ ಮನಸ್ಸಲ್ಲಿ ಉಳಿಯುತ್ತೆ ನಮಗೆ ಸೊ ನನ್ನ ಪಿಲ್ಲರ್ ಮೈ ಸ್ಟ್ರೆಂತ್ ಆ್ಯಂಡ್ ನನ್ನ ಜೀವನದ ಮೊದಲ ಗುರು ನಮ್ಮ ತಂದೆ ನಮಗೆ ಸೊ ಅವರ ವಿದ್ಯೆ ಮತ್ತು ಅವರು ನಮ್ಗೇನು ಕಲಿಸಿದ್ರಲ್ಲ ಕಲ್ಚರು ಅದೇ ನಮ್ಮನ್ನು ಇಲ್ಲಿವರೆಗೂ ಕರ್ಕೊಂಬಂದಿದೆ ಮುಂದಕ್ಕೆ ಕರ್ಕೊಂಡು ಹೋಗ್ತಾ ಇದೆ ಅಂತ ಅನ್ಸುತ್ತೆ ಯಾರು ಹುಡುಗರು ಏನಪ್ಪ ಕೊಡ್ತದೆ ಸರ್ ಇದು ನನಗೆ ಸ್ಟೇಟ್ ಅವಾರ್ಡ್ ಬಂದಿದ್ದು ಸಾವಿರದ ಒಂಬೈನೂರ ನಾನೇನೆ ಅದು ಇದು ಅವಾಗ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಸಿದ್ದರಾಮಯ್ಯ ಅವರು ಉಪಮುಖ್ಯಮಂತ್ರಿ ಎಂ ಸಿ ನಾಣಯ್ಯ ಅವರಿದ್ರು ಐ ಎಂ ವಿಠಲ್ಮೂರ್ತಿ ಅವರಿದ್ದರು ಇವರೆಲ್ಲರೂ ಸ್ಟೇಟ್ ಅವಾರ್ಡ್ ಫಂಕ್ಷನ್ ಶಿವಮೊಗ್ಗ ನಲ್ಲಿ ನಮ್ಮೂರ ಮಂದ ಅವರ ನನಗೆ ಸ್ಟೇಟ್ ಅವಾರ್ಡ್ ಕೊಟ್ಟಿದ್ದು ರಾಜ್ಯ ಪ್ರಶಸ್ತಿ ವಿಜೇತ ನಟರ ಜೊತೆ ನಾವು ಮಾತಾಡ್ತಿರೋದು ಸೊ ಅದು ಅವರ ಒಂದು ಐ ಮೀನ್ ಆ ನೆನ್ಪದು ಅದ್ರ ಸೊ ಅದು ಒಂದು ಅಲ್ಲಿ ನೋಡಿ ನಾಟ್ಯ ರಾಣಿ ಶಾಂತಲ ಶಾಂತಲ ಇದೆ ನಮಗೆ ಬಂದಂತ ಸ್ಟೇಟ್ ಅವಾರ್ಡ್ ಸೊ ಇದು ಒಂದು ಸರ್ಟಿಫಿಕೇಟು ಸರ್ಟಿಫಿಕೇಟ್ ಜೊತೆ ಇದೊಂದು ಐಡಲ್ ಕೊಡ್ತಾರೆ ಸೊ ವೆರಿ ಪ್ರೆಷಿಯಸ್ ಟು ಮೀ ಎಸ್ ನೆನ್ಪುಗಳಿಗೆ ಸ್ಟೇಟ್ ಅವಾರ್ಡ್ ಇದೆ ಸೊ ಯಾರಿಗೆ ಹಾಂ ಯಾರಿಗೆ ಸ್ಟೇಟ್ ಅವಾರ್ಡ್ ಬರ್ತಾ ಇತ್ತು ಮೊದಲು ಇವಾಗಿಲ್ಲ ಈ ಥರ ಈ ಥರ ಇನ್ನೂರೈವತ್ತು ಗ್ರಾಮ್ ಬೆಳ್ಳಿ ಪದಕ ಕೊಡೋರು ಅವಾಗ ಹ್ಞೂ ಸೊಳ್ಳಿ ಪಕ್ಕ ಪ್ಯೂರ್ ಬೆಳ್ಳಿ ಇದು ಸೊ ದಿಸ್ ಇಸ್ ದ ಮೆಡಲ್ ಹೌದು ನೋಡಿ ನಾವು ನೋಡಿರ್ಲಿಲ್ಲ ನೋಡಿ ಅಮ್ಮ ನೋಡಿ ತಾರಾಕುಡ ಅದಕ್ಕೆ ಧಾರಾಕೂಳ ಇಟ್ಟಿದ್ದಾರೆ ತಾಯಿ ಅನ್ನೋದಕ್ಕೆ ಹೌದಮ್ಮ ಇಟ್ಕೊಡಿ ನನ್ನೊಂದ್ರೆ ಹಾಂ ಸರ್ ಇದು ಓನ್ ಹೌಸ್ ಇದು ಓನ್ ಹೌಸ್ ಎಸ್ ಎಸ್ ನಂದಲ್ಲ ನಮ್ಮ ನಮ್ಮೆಂಟಿದ್ದು ಬಟ್ ನಾವಲ್ಲಿ ಬಾಡಿಗೆ ಇದ್ದೀವಿ ಲವ್ ಹೌದು ಹೌದು ಲವ್ ಮ್ಯಾರೇಜ್ ಇಲ್ಲ ನಾನೇನು ಗಿಟ್ ಅಂತ ಏನಿಲ್ಲ ಸೊ ಹಿಂಗೆ ಏನಾಯ್ತು ಇನ್ಸ್ಟಾಗ್ರಾಮ್ ಅಲ್ಲಿ ನನ್ನ ಫ್ರೆಂಡ್ ಹೆಂಡತಿ ಅಂದ್ಕೊಂಡು ನಾನು ಹಲೋ ಅಂತ ಕಾಣಿಸ್ದೆ ಇವ್ರಿಗೆ ಫ್ರೆಂಡ್ ಹೆಂಡತಿ ಇವರು ಹೆಂಡತಿ ಅಂದ್ಕೊಂಡು ಹಲೋ ಅಂತ ಕಳಿಸ್ದೆ ನಾನು ಆಮೇಲೆ ನನಗೆ ರೆಸ್ಪಾನ್ಸ್ ಆ ಕಡೆಯಿಂದ ಬೇರೆ ಥರ ಬರೋಕ್ಕೆ ಶುರು ಆಯಿತು ಹಾಯ್ ಎಷ್ಟೋ ವರ್ಷ ಆದಮೇಲೆ ಹಂಗೆ ಹಿಂಗೆ ಅಂತಲ್ಲ ಇನ್ನೋ ರಾಂಗ್ ನಂಬರ್ ಅಲ್ಲ ಇದು ಅಂತ ನನಗನ್ನಿಸ್ತು ಆಮೇಲೆ ನನಗೂ ನಾಪಕ ಇರಲಿಲ್ಲ ಏನಂದರೆ ನಾನು ಇವರೆಲ್ಲ ಚಿಕ್ಕ ವಯಸ್ಸಲ್ಲೇ ಆ್ಯಕ್ಟೆಲ್ಲ ಮಾಡಿದ್ವಿ ಸಾರಿ ಡ್ಯಾನ್ಸ್ ಮಾಡಿದ್ವಿ ಜೊತೆಗೆ ಇವರಮ್ಮ ನಮ್ಮಪ್ಪ ಇವರಪ್ಪ ಎಲ್ಲರೂ ಫ್ರೆಂಡ್ಸ್ ಅಂತೆ ಅಂದರೆ ಒಬ್ರಿಗೊಬ್ರು ಪರಿಚಯ ಆಗಿ ಹಾಗೇನೆ ಎಲ್ಲ ಮಾಡಿದ್ವಿ ಡಾಕ್ಟರ್ ರಾಜ್ಕುಮಾರ್ ಅವ್ರ ಮುಂದೆ ಸೊ ಆವಾಗ ಏನಾಯಿತು ಅದು ಸ್ಟೋರೀಸ್ ಎಲ್ಲ ಹೇಳ್ದಾಗ ಕ್ಲಿಕ್ ಆಯಿತು ಅದಾದಮೇಲೆ ಒಂಥರ ನೆಕ್ಸ್ಟ್ ಡೇನೂ ಸಿಗೋಣ ಇವತ್ತು ಅಂತ ಅನಿಸ್ತು ನೆಕ್ಸ್ಟ್ ಡೇನೂ ಸಿಕ್ಕಿದ್ವಿ ಅದಾದಮೇಲೆ ಹಂಗೆ ಸಿಗ್ತಾ ಹೋದ್ವಿ ನನ್ನ ಬರ್ಡೇ ಇತ್ತು ನನ್ನ ಬರ್ಡೇ ಕರೆದೆ ಹತ್ತು ನಿಮಿಷ ಬಂದು ಹೋಗ್ತೀನಿ ಅಂದೋಳು ಹೋಗ್ಲೇ ಇಲ್ಲ ಪಾರ್ಟಿ ಇವಾಗ ಹಂಗೆ ಸಿಕ್ಕ ಮದುವೆನೇ ಮಾಡ್ಕೊಂಬಿಟ್ಟು ಬಟ್ ಮದುವೆ ಮಾಡ್ಕೋಬೇಕು ಅಂದ್ರೆ ನಂದು ಬಲವಂತ ಫೋರ್ಸ್ ಮಾಡಿದ್ದು ನಾನೇ ಫೋರ್ಸ್ ಅಲ್ಲ ಆಗಲೇ ಬೇಕಾಗಿತ್ತು ಬೇಗ ಮಾಡಿಸಿದ್ದು ಏನು ಫೋರ್ಸ್ ಏನು ಜನ ಹಾಂ ಹಾಂ ಸೊ ಫೋರ್ಸ್ ಅಲ್ಲ ಏನಿಲ್ಲ ಬಟ್ ನಾನು ವೆರಿ ಕ್ಲಿಯರ್ ಆಗಿದ್ದೆ ಸಿ ಲವ್ ಏನೋ ಮಾಡ್ತೀವಿ ಬಟ್ ನಂಗೆ ಮದುವೆ ಆಗಬೇಕು ಅಂತ ತುಂಬ ಆಸೆ ಇದೆ ಅದಕ್ಕೆ ರೆಡಿ ಇದ್ದರೆ ಮಾತ್ರ ಲವ್ ಮಾಡಬೇಕು ಅಂತ ಹೇಳ್ಬಿಟ್ಟಿದ್ದೆ ನಾನು ಆಮೇಲೆ ಮೇಡಮ್ ಅವರು ಒಪ್ಪಿಗೆ ಕೊಟ್ಟರು ಒಂದು ವರ್ಷ ಕರೆಕ್ಟಾಗಿ ಹಿಂದಿನ ಬರ್ತ್ಡೇ ವಿ ಫೆಲ್ ಇನ್ ಲವ್

ಇಪ್ಪತ್ತೆಂಟು ಆಗಸ್ಟ್ ಸರ್ ನೀವು ಆದ್ರೆ ಅದೇ ಟೈಮಲ್ಲಿ ಆಗ್ಲಪ್ಪ ಇಲ್ಲ ನನ್ನ ಯೂಶಲಿ ನನಗೆ ನನ್ನ ಇವಾಗ ನಮ್ಮ ಅಪ್ಪ ಇದ್ದಾರೆ ನಮ್ಮ ಬರ್ಡೇ ಸೆಲೆಬ್ರೇಟ್ ಮಾಡೋರು ಸೊ ನಮ್ಮ ಸಿನಿಮಾ ರಿಲೀಸ್ ಆಗಿದ್ದು ನನ್ನ ಬರ್ಡೇ ದಿವ್ಸಾನೆ ನನ್ನ ಕನಸು ನನ್ನ ಬರ್ಡ್ಡೆಸಾನೆ ರಿಲೀಸ್ ಆಗಿದ್ದು ಜೋಶಿಲ್ ಏನೋ ಲಾಂಚ್ ಮಾಡಿದ್ದು ನನ್ನ ಬರ್ಡೇ ದಿಸ್ತಾನೆ ನಾನು ಬೈಕ್ ತೊಗೊಂಡಿದ್ದು ನನ್ನ ಬರ್ತ್ ಡೇ ಏನಂದರೆ ನಮ್ಮ ಬರ್ತ್ ನಾವೇ ಸೆಲೆಬ್ರೇಟ್ ಮಾಡ್ಕೋಬೇಕು ಅಲ್ವಾ ನಮಗೆ ಹೊಸ ಸರ್ಪ್ರೈಸ್ಗಳು ಕೊಟ್ಕೊಂಡು ಹಾಂ ಹುಟ್ಟಿದ್ದೀವಿ ಅನ್ನೋ ಕರ್ಮಕ್ಕೆ ಮತ್ತೆ ಇನ್ನೊಂದು ಚೆನ್ನಾಗಿ ಹುಟ್ಟಬೇಕಲ್ವ ಬರ್ತ್ ಡೇ ದಿವಸ ಯಾಕೆ ನಮಗೆ ನಾವೇ ಗಿಫ್ಟ್ ತೊಗೊಂಡ್ಬಿಡೋದು ಒಂದು ಹೌದು ನೋಡಿ ಬರ್ತ್ ಅರ್ಥವೇ ಅದು ನೋಡಿ ಅಲ್ವಾ ಹಾಂ ಅಂದರೆ ನಾನು ಅನ್ಸೋದು ಪ್ರತಿ ವರ್ಷ ನಿಮ್ಗೆ ವಯಸ್ಸಾಗತ್ತೆ ಬರ್ತ್ ಡೇ ಅನ್ನೋದೇನು ಒಂದ ನಾಲ್ಕು ಜನ ತಿಂದು ಉಂಡು ಮಜಾ ಮಾಡಬೇಕು ಇಲ್ಲ ನಮಗೆ ನಾವು ಒಳ್ಳೇದೇನಾದ್ರು ಮಾಡ್ಕೋಬೇಕು ನೈಂಟಿ ಪರ್ಸೆಂಟ್ ಜನ ಎಲ್ಲ ಮಾಡ್ತಾರೆ ಬಟ್ ನನಗನ್ಸೋದಿರೋದ್ರೆ ಏನಾದರೂ ರಿಮಾರ್ಕಬಲ್ ಆಗಿ ಏನಾದರೂ ಮಾಡಬೇಕು ಅಂದಾಗ ಒಂದು ಬೆಂಚ್ ಮಾರ್ಕ್ ಅನ್ನೋದು ಆಲ್ರೆಡಿ ಇದೆ ಸೊ ಟ್ವೆಂಟಿ ಫಿಫ್ತ್ ಆಫ್ ಆಗಸ್ಟ್ ಯೂಶ್ವಲಿ ಐ ಡೂ ಸಮಿಂಗ್ ಇವಾಗ ಮದುವೆ ಆಗಿರೋದ್ರಿಂದ ಇವಾಗ ಏನೋ ಅವಕಾಶ ಇಲ್ಲ ಜಾಸ್ತಿ ಅಲ್ಲಿ ಮಾಡೋದಕ್ಕೆ ಬರ್ತ್ಡೇ ಮದುವೆ ಎಲ್ಲ ಇರೋದ್ರಿಂದ ಇವಾಗ ನೆಕ್ಸ್ಟ್ ಪ್ರಾಜೆಕ್ಟ್ ಅನೌನ್ಸ್ ಮಾಡಿದ್ರು ನೆಕ್ಸ್ಟ್ ಬರ್ತ್ಡೇಗೆ ಏನಾದರೂ ಒಂದು ಅನೌನ್ಸ್ ಮಾಡೇ ಮಾಡ್ತೀನಿ ಆ ಥರ ಸಮಥಿಂಗ್ ಲೈಕ್ ಸೂಪರ್ ಸೊ ಒಟ್ಟಾರೆ ಇದು ನಮ್ಮ ವಿನಾಯಕ್ ಜೋಶಿಯವರ ಮತ್ತು ಅವ್ರ ಕುಟುಂಬದವರ ಮನಸ್ಸು ಮತ್ತು ಮನೆ ಕರೆಕ್ಟ್ ಇಲ್ಲಿ ಇದು ನಮ್ಮ ಮನೆ ಮೇಲ್ಗಡೆ ನಂದೇ ಆಫೀಸ್ ಇದೆ ನಾನೆಲ್ಲ ಉಚಿತನ ಅಲ್ಲಿ ಮಾಡ್ತೀನಿ ಕಲಾವಿದರಿಗೆ ಒಂದು ಉಚಿತನಗಳನ್ನ ತೋರ್ಸಕ್ಕೆ ಒಂದು ಎಕ್ಸ್ಪೆರಿಮೆಂಟಲ್ ಗ್ರೌಂಡ್ ಬೇಕು ಆಬ್ವಿಯಸ್ಲಿ ಅಂದರೆ ಹುಚ್ಚರೇ ಕಲಾವಿದರ ಆಗಕ್ಕೆ ಸಾಧ್ಯ ಹೌದಾ ಹೌದು ಇಲ್ಲಾರ ಧೈರ್ಯ ಅಲ್ಲಿ ಬರುತ್ತೆ ಮನುಷ್ಯಂಗೆ ಕಲಾವಿದರಿಗೆ ಏನು ಬೇಕು ಫಸ್ಟ್ ಧೈರ್ಯ ಬೇಕು ಅದಿದ್ರೆ ಮಾತ್ರ ಉಚಿತನ ಮಾಡೋಕೆ ಸಾಧ್ಯ ಯಾಕಂದ್ರೆ ಜನ ಚೀಯಲ್ಲಿ ತೂ ಅಲ್ಲಿ ಶಬಾಶನಲ್ಲಿ ಅದನ್ನೆಲ್ಲ ಅನ್ನಿಸ್ಕೊಳ್ಳೋಕೆ ಧೈರ್ಯ ಬೇಕು ತಾನೆ ಅಲ್ವಾ ಮತ್ತೆ ಹಂಗಿದ್ರೆ ಮಾತ್ರ ಆಗಕ್ಕೆ ಸಾಧ್ಯ ಇವಾಗ ರಿಜೆಕ್ಷನು ಆಮೇಲೆ ಕ್ರಿಟಿಕ್ಸು ಇದನ್ನೆಲ್ಲ ಅವಮಾನಗಳು ನಾನು ಅದಕ್ಕೆ ಜೋಶಿಲೇ ಹೇಳಿದೀವಿ ಫಸ್ಟು ಕಲಾವಿದರ ಜೀವನ ಶುರು ಅವಮಾನದಿಂದ ಅಂತೆ ಯಾಕಂದ್ರೆ ಏ ನಿನ್ ಕೈಲ ಏನಾಗುತ್ತೆ ಅಂತ ಯಾರು ಹೇಳ್ತಾರೆ ಆಮೇಲೆ ನಾನು ಏನಾದ್ರು ಮಾಡೇ ಮಾಡ್ತೀನಿ ಅಂತ ತಲೆ ಕೆರ್ಕೊಂಡು ಓಡಾಡ್ತಾನಂತೆ ಅವಾಗ ಅನುಮಾನ ಬರುತ್ತಂತೆ ಅನುಮಾನ ಬಂದಾಗ ಏನಾದರೂ ಮಾಡಲೇಬೇಕಲ್ಲ ಆಮೇಲೆ ಸಾಧನೆ ಆಗತ್ತಂತೆ ಅವಾಗ ಸನ್ಮಾನ ಬರುತ್ತಂತೆ ಸೊ ಅವಮಾನ ಅನುಮಾನ ಸನ್ಮಾನ ಎಲ್ಲರಿಗೂ ಎಸ್ ಈ ಒಂದು ಅದ್ಭುತವಾದ ಮಾತಿನ ಮೂಲಕ ಈ ವಿಡಿಯೋನ ಸಮಾಪ್ತಿಗೊಳಿಸಿ ಈ ಇಡೀ ಕುಟುಂಬಕ್ಕೆ ಧನ್ಯವಾದ ಹೇಳ್ತೀನಿ ಅಮ್ಮನ ಧನ್ಯವಾದ ಮೇಡಮ್ ತಮಗೂ ಧನ್ಯವಾದ ಸರ್ ಹ್ಯಾಟ್ಸ್ ಆಫ್ ನಿಮಗೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಖುಷಿ ಆಯ್ತು ಬಂದಿದ್ದು ತುಂಬಾ ತರಟೆ ಹೊರಟಿ ಊಟ ಮಾಡಬೇಕು ಚಿಕ್ಕ ಮನೆ ಒಂದು ಶೀಟ್ ಮನೆ ಕರೆಂಟ್ ಕೂಡ ಇರಲಿಲ್ಲ ಮನೆಯಲ್ಲಿ ಅವ್ರು ಸೇರ್ಕೊಂಡಾಗ ಬ್ಲಾಕ್ ಕ್ಲಾತ್ ಇರುತ್ತಲ್ಲ ಅದನ್ನ ಹೋಗಿ ಪ್ರೇಮ ಮೇಲೆ ಕ್ಯಾಮ್ರಾ ಕ್ಯಾಮ್ರಾಮನ್ ಆತನಗೂ ಕಚ್ಚಿ ಶಿವಣ್ಣಂಗೂ ಕಚ್ಚಿ ಎಲ್ಲರೂ ಇಡೀ ಯೂನಿಟ್ಗೆ ಕಚ್ಚಾಕ್ ಹಾಕ್ಬಿಡ್ತು ಪ್ರೇಮ ಅವರು ಅವಾಗ ಉಮಾ ಥಿಯೇಟರ್ ಹತ್ರ ಪಕ್ಕದಲ್ಲಿ ಒಂದು ಮನೆಯಲ್ಲಿ ಇದ್ರು ಮೇಲ್ಗಡೆ ಬಾಲಾಜಿ ದರ್ಶನ್ ಎದುರುಗಡೆ ಪುಟ್ಟ ಮನೆ ಇದ್ರಲ್ಲಿದ್ರೆ ಆ ಪ್ರೇಮ ಅವರು ಅಂತ ಅನ್ಕೋಬೇಕು ನನ್ನ ಮೂಲತಃ ನಾವು ಧಾರವಾಡದವರು ಬಟ್ ನಾನು ಬೆಳೆದಿರೋದಲ್ಲ ಬೆಂಗಳೂರಿನಲ್ಲೇ ಸೊ ಹಾಗಾಗಿ ಜೋಶಿಯನ್ನೋ ಅಡ್ಡ ಹೆಸರು ಅಲ್ಲಿಂದ ಬಂದಿರೋದು ನಮಗೆ ಆ್ಯಂಡ್ ನಮ್ಮ ತಾತ ಖಾದಿಲಿದ್ರು ಖಾದಿ ಖಾದಿನಲ್ಲಿದ್ದರು ಸೊ ಖಾದಿಯಿಂದ ಕೆಲಸ ಮಾಡ್ತಾ ಬೆಂಗಳೂರಿಗೆ ಶಿಫ್ಟ್ ಆಗ್ತಾರೆ ಬೆಂಗಳೂರಲ್ಲಿ ಅವ್ರದೇ ಆದಂಥದ್ದು ಒಂದು ಪುಟ್ ಪ್ರಪಂಚ ಕಟ್ಕೋತಾರೆ ಬಿಂಬರಾಯ್ಕರ್ ಅವರಾಗ್ಬೋದು ಎಲ್ ಶಾಸ್ತ್ರಿ ಅವರಾಗ್ಬೋದು ಈ ಥರ ಸಾಕಷ್ಟು ಜನರನ್ನು ಗ್ರೂಮ್ ಮಾಡ್ತಾರೆ ಅವ್ರ ಜೊತೆಗೆ ಅಂದರೆ ಅವ್ರನ್ನ ಥರ ನೋಡ್ತಾರೆ ನಮ್ಮ ತಾತನ ಆಮೇಲೆ ರಿಯಲ್ ಎಸ್ಟೇಟ್ ಮಾಡ್ತಾರೆ ನಮ್ಮ ತಾತ ಅದರಲ್ಲೂ ಭಾಳ ಒಳ್ಳೆಯ ಹೆಸರು ಬರುತ್ತೆ ಇಂಥವರ ಕುಟುಂಬದಲ್ಲಿ ನಮ್ಮ ತಂದೆ ಹುಟ್ಟಿದ್ದು ಭಾಳ ಮಧ್ಯಮ ವರ್ಗದ ಕುಟುಂಬ ಆ್ಯಂಡ್ ಮನೆಯಲ್ಲಿ ಒಂಬತ್ತು ಜನ ಮಕ್ಕಳಿರ್ತಾರೆ ಒಂಬತ್ತು ಜನ ಮಕ್ಕಳಲ್ಲಿ ನಮ್ಮ ತಾತನ ಮೊದಲನೇ ತಾಯಿ ತೀರು ಹೋಗಿರ್ತಾರೆ ಸೊ ಅವರು ಅಂದರೆ ಅವ ಆ ಮಕ್ಕಳು ಯಾರಿದ್ದಾರೆ ಅವರು ನಾಲ್ಕು ಜನ ಹೆಣ್ಮಕ್ಳು ಮತ್ತು ನಮ್ಮ ಅಜ್ಜಿ ಇವರೆಲ್ಲರೂ ಒಂದೇ ವಯಸ್ಸೋರು ಹತ್ತತ್ರ ಒಂದು ಐದು ಐದಾರು ವರ್ಷ ಆ ಕಡೆ ಈ ಕಡೆಯವರು ಸೊ ನಮ್ಮ ಅಜ್ಜಿ ಅವ್ರಿಗೂ ತಾಯಿಯಾಗಿ ತಾನು ಹೆತ್ತಂಥ ಮಕ್ಳಿಗೂ ತಾಯಿಯಾಗಿ ಬೆಳೆದಂಥ ಕುಟುಂಬ ಭಾಳ ಮಧ್ಯಮ ವರ್ಗದಲ್ಲಿ ಮಧ್ಯಮಾನಕ್ಕಿಂತ ಹೆಚ್ಚಾಗಿ ಲೋವರ್ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯವರು ನಾವೆಲ್ಲರೂ ಕಷ್ಟಪಟ್ಟು ಒಂದೊಂದು ಇಂಚ್ ಅಂದರೆ ಹೇಳೋದೇನು ನಮ್ಮ ತಂದೆ ಯಾವಾಗಲೂ ಹೇಳ್ತಾರೆ ನಮ್ಮ ಆವಾಗಿನ ಕಾಲದಲ್ಲಿ ಏನೋ ಜನ ಜಾಸ್ತಿ ಆಗ್ತಾ ಇದ್ದಂಗೆ ಕಷ್ಟ ಆಗೋದು ಮನೇಲಿ ಜೀವನ ಮಾಡೋದು ಸೊ ಅಲ್ಲಿಂದ ಹೊರಗಡೆ ಬರೋರು ಸೊ ನಮ್ಮ ಅಪ್ಪ ಅಮ್ಮ ಮನೆಯಿಂದ ನಾನು ಹುಟ್ಟಿದಾಗ ಹೊರಗಡೆ ಬರ್ತಾರೆ ಅವಾಗ ಬಡತನ ಅನ್ನೋದಿರುತ್ತೆ ಒಂದು ವಿದ್ಯಾಪೀಠದ ಹತ್ರ ಒಂದು ಮನೆಯಲ್ಲಿ ನಮ್ಮ ತಂದೆ ತಾಯಿ ಇಬ್ಬರು ಒಂದು ಚಿಕ್ಕ ಮನೆ ಒಂದು ಶೀಟ್ ಮನೆ ಅಲ್ಲಿ ಕರೆಂಟ್ ಕೂಡ ಕರೆಂಟ್ ಕೂಡ ಇರಲಿಲ್ಲ ಆ ಮನೆಯಲ್ಲಿ ಅವ್ರು ಸೇರಿಕೊಂಡಾಗ ಆಮೇಲೆ ಎರಡು ತಿಂಗಳ ನಂತರ ಕರೆಂಟ್ ಬರುತ್ತೆ ಸೊ ಆ ಥರದ ಮನೆಯಲ್ಲಿ ಬೆಳಿತಾರೆ ಅದಾದಮೇಲೆ ನಮ್ಮ ತಂದೆ ಅವ್ರದೇ ಆದಂಥ ಬಿಸ್ನೆಸ್ಗಳನ್ನ ಮಾಡಿ ಆ್ಯಂಡ್ ನಮ್ಮ ತಾಯಿನೂ ನಮ್ಮ ತಂದೆ ಜೊತೆಗೆ ಬಿಸ್ನೆಸ್ ಮಾಡ್ತಾರೆ ಫಸ್ಟು ಸ್ಕ್ರೀನ್ ಪ್ರಿಂಟಿಂಗ್ ಬಿಸ್ನೆಸ್ ಈ ಸಂಯುಕ್ತ ಕರ್ನಾಟಕ ಮತ್ತು ಪ್ರಜಾಮತ ಈ ಎಲ್ಲ ಪೇಪರ್ಗಳಿಗೆ ಸ್ಟಿಕ್ಕರ್ಸ್ ಏನು ನೋಡ್ತಾಯಿದ್ರು ನೀವೆಲ್ಲ ಹೋಟ್ಲಲ್ಲೂ ಅದನ್ನು ನಮ್ಮ ತಂದೆ ಮಾಡುವಂತಹ ಕೆಲಸ ಮಾಡ್ತಾರೆ ಪ್ರಜಾಮತ ಮತ್ತು ಸಂಯುಕ್ತ ಕರ್ನಾಟಕ ಮತ್ತು ಶ್ರೀಗ್ರಾಫಿಕಾ ಅಂತ ಒಂದು ಓಪನ್ ಮಾಡಿ ಕಮ್ಮಿ ಅಂದರೂ ಒಂದು ಆ ಕಣ್ಣ ಹೆಂಡತಿ ಇಬ್ರೇನೆ ಎರಡು ಎರಡೂವರೆ ಲಕ್ಷ ಕಾಪೀಸ್ನ ಹಿಂಗೆ ಸ್ಕ್ರೀನ್ ಎಳಿತಾರಲ್ಲ ಆ ಕೆಲಸ ಮಾಡ್ತಾಯಿದ್ರು ಅವರು ಸೊ ಅದನ್ನು ಮಾಡಿ ಒಂದು ಪಾಯಿಂಟ್ ಆದಮೇಲೆ ತುಂಬ ಕಷ್ಟ ಆಗುತ್ತೆ ಯಾಕಂದರೆ ನಾನು ಬೆಳಿತೀನಿ ಮಗು ನೋಡ್ಕೋಬೇಕಾಗತ್ತೆ ನಮ್ಮ ತಾಯಿ ಮಾಡಬೇಕಾಗತ್ತೆ ಇವತ್ತಿಗೂ ನಮ್ಮ ತಾಯಿ ಪಾಪ ಬೆನ್ನು ನೋವು ಅದೆಲ್ಲ ಮಾಡಿ 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 ಅದಾದಮೇಲೆ ನಮ್ಮ ತಂದೆ ರಿಯಲ್ ಎಸ್ಟೇಟ್ ಶುರು ಮಾಡ್ತಾರೆ ರಿಯಲ್ ಎಸ್ಟೇಟ್ನಲ್ಲಿ ಭಾಳ ಒಳ್ಳೆಯ ಹೆಸರು ಪಡಿತಾರೆ ಜನರನ್ನ ಗಳಿಸ್ತಾರೆ ಒಳ್ಳೆ ಒಂದು ಅವ್ರ ಲೈಫ್ನ ಟರ್ನಿಂಗ್ ಪಾಯಿಂಟ್ ಏನು ಅಂದರೆ ಬೆಂಗಳೂರಿನಲ್ಲೂ ರಿಯಲ್ ಎಸ್ಟೇಟ್ ಬೂಮ್ ಆಗುತ್ತೆ ನೈಂಟೀಸಲ್ಲಿ ಸೋ ಸಾವಿರಾರು ಜನಕ್ಕೆ ಸೈಟ್ಸನ್ನ ಮನೆಗಳನ್ನ ಕೊಡಿಸುವಂಥ ಕೆಲಸ ನಮ್ಮ ತಂದೆ ಮಾಡ್ತಾರೆ ಆಮೇಲೆ ಇವತ್ತಿಗೂ ನಾನು ಎಲ್ಲೇ ಹೋದರೂ ಜೋಶಿ ಅವ್ರ ಮಗ ಅಂತ ನಮ್ಮನ್ನು ಗೌರವಿಸಿ ಕಾಫಿ ಕೊಟ್ಟು ಕಳಿಸುವಂತಹ ಪದ್ಧತಿ ಮತ್ತು ಗೌರವ ಎರಡೂ ನಮ್ಮ ತಂದೆ ಬೆಳೆಸ್ಕೊಂಡಿದ್ರು ಅನ್ನೋದಕ್ಕೆ ಭಾಳ ಹೆಮ್ಮೆ ಆಗುತ್ತೆ ಸೊ ನಾನು ಹುಟ್ಟು ಬೆಳೆದಿದ್ದೆಲ್ಲ ಬನ್ಶಂಕ್ರಿನಲ್ಲಿ ಆ್ಯಂಡ್ ಬನ್ಶಂಕ್ರಿ ಅಂದರೆ ಒಂಥರ ಸಿನಿಮಾದವ್ರಿಗೆ ಒಂಥರ ಗಾಂಧಿನಗರ ಥರ ಅಂತ ಹೇಳ್ಬೋದು ಯಾಕೆಂದರೆ ಇಲ್ಲಿ ಎಲ್ಲ ಥರದ ವ್ಯಕ್ತಿಗಳು ನಟರು ನಿರ್ದೇಶಕರು ನಿರ್ಮಾಪಕರು ಎಲ್ಲ ಥರದ ವ್ಯಕ್ತಿಗಳು ಇಲ್ಲಿದ್ರು ಲೈಕ್ ಸಿ ಆರ್ ಸಿಂಹ ಅವರಾಗ್ಬೋದು ಶ್ರೀನಾಥ್ ಅವರಾಗ್ಬೋದು ಲೋಕೇಶ್ ಅವ್ರು ಆಗ್ಬೋದು ಆ ಥರದ ಆ್ಯಕ್ಟರ್ ಶ್ರೀನಾಥ್ ಅವರು ಸೊ ಈ ಥರದ್ದು ಎಷ್ಟೋ ಜನ ಆ್ಯಕ್ಟ್ರುಗಳು ಡೈರೆಕ್ಟರ್ಸು ನಮ್ಮ ಸುನಿಲ್ ಕುಮಾರ್ ದೇಸಾಯಿ ಅವರಾಗ್ಬೋದು ಈ ಥರದ್ದು ಎಷ್ಟೋ ಜನ ಡೈರೆಕ್ಟರ್ಸು ಆ್ಯಕ್ಟರ್ಸು ಎಲ್ಲರೂ ನಮ್ಮ ಏರಿಯಾನಲ್ಲೇ ಬೆಳೀತಾರೆ ಸೊ ಈ ಒಂದು ವಾತಾವರಣದಲ್ಲಿ ಅವರೆಲ್ಲರ ಪರಿಚಯ ನನಗಾಗತ್ತೆ ಆ್ಯಂಡ್ ನಮ್ಮ ತಂದೆಗೆ ನಾನು ಅವರು ಆ್ಯಕ್ಚುಲಿ ಹೀರೋ ಆಗಬೇಕು ಆ್ಯಕ್ಟ್ ಮಾಡಬೇಕು ಅಂತ ತುಂಬ ಆಸೆ ಇತ್ತು ನಮ್ಮ ತಂದೆಗೆ ಅದು ಎಲ್ಲೂ ಆಗಲೇ ಇಲ್ಲ ಅದು ಅದೆಲ್ಲೂ ಆಗಲೇ ಇಲ್ಲ ಅದು ಅವರು ಇನ್ಫ್ಯಾಕ್ಟು ಸಂಚಾರಿ ಅಂತ ಯಾವುದೋ ಒಂದು ಹಳೆಯ ಸಿನಿಮಾ ಅದರಲ್ಲಿ ಒಂದು ಚಿಕ್ಕ ಪಾತ್ರ ಏನೋ ಮಾಡಿರ್ತಾರೆ ಅದಾದಮೇಲೆ ಇನ್ನೊಂದು ಯಾವುದೋ ಒಂದು ಆಮೇಲೆ ಬೆನಕಾನಲ್ಲಿ ಸೇರಿರ್ತಾರೆ ನಮ್ಮ ತಂದೆ ಬೆನಕಾನಲ್ಲಿ ಭಾಳ ಒಂದು ಜೋಕುಮಾರಸ್ವಾಮಿ ಹೈವದನ ಐದಲ್ಲೆಲ್ಲ ಆ್ಯಕ್ಟ್ ಮಾಡ್ತಾರೆ ಅದಾದಮೇಲೆ ಮೈಸೂರು ಸ್ವಾಮಿ ರಾಜಾನಂದ ಸ್ವಾಮಿ ಅಲ್ಲ ಮೈಸೂರು ಸ್ವಾಮಿ ಹಾಗೂ ಅಶ್ವಥ್ ಅವ್ರನ್ನ ಭಾವಗೀತೆಗಳಿಗೆ ಪ್ರಮೋಟ್ ಮಾಡೋಂಥ ಕೆಲಸ ಸೊ ಅವ್ರ ಕೆಳಗೆ ಹಂಸಲೇಖ ಮಧುರ ಆಮೇಲೆ ಹೆಚ್ ವೇಣುಗೋಪಾಲ್ ಅವರು ಬಾಬಿ ಮ್ಯಾಂಡ್ಲಿನ್ ಪ್ರಸಾದ್ ಆಮೇಲೆ ಯಶವಂತ್ ಹಳಿಬಂಡಿ ಈ ಥರ ಎಷ್ಟೋ ಜನ ಸೇರಿ ಶ್ರುತಿ ಅನ್ನೋಂಥ ಒಂದು ಟ್ರೂ ಟ್ರೂಪ್ ಮ್ಯೂಸಿಕಲ್ ಟ್ರೂಪ್ ಓಪನ್ ಮಾಡ್ತಾರೆ ನಮ್ಮ ತಂದೆ ಸೊ ಎಲ್ಲ ಥರದ ಮ್ಯೂಸಿಷಿಯನ್ಸ್ ಪರಿಚಯನೂ ನಮ್ಮ ತಂದೆಗಿತ್ತು ಆ್ಯಂಡ್ ಅವರು ಹಾಡುಗಳನ್ನ ಕೂಡ ಬರೀತಾ ಇದ್ರು ಅವ್ರ ಹಾಡು ಕಲಾರಸಿಕ ಸಾಗರಿಕ ನಮ್ಮ ಕೋಟಿ ನಮ್ಮನ ಅಂತ ಏನು ಫೇಮಸ್ ಇದೆ ತುಂಬ ಇವತ್ತಿನ ದಿವಸ ಅದು ಅದನ್ನು ಕೂಡ ಅವರೇ ಬರೆದಿದ್ರು ಇನ್ಫ್ಯಾಕ್ಟ್ ಅಶ್ವ ಅಶ್ವತ್ ಅವರು ಅನಂತ ಆದಮೇಲೆ ಶ್ರುತಿ ಅನ್ನೋ ತಂಡ ಭಾಳ ಚೆನ್ನಾಗಿ ಫ್ಲರಿಷ್ ಆಯ್ತು ಅವಾಗ ಸೊ ಮ್ಯೂಸಿಕ್ನಲ್ಲಿ ಭಾಳ ಒಲುವಿನ ಪ್ಯಾಷನ್ ಅಂತ ಹೇಳ್ದು ಅದನ್ನು ಬೆಳೆಸ್ಕೊಂಡು ಬಂದಂಥ ವ್ಯಕ್ತಿ ಸೊ ಹೀಗೆ ಒಂದು ಕಡೆ ರಿಯಲ್ ಎಸ್ಟೇಟ್ ಒಂದು ಕಡೆ ಆರ್ಟು ಇನ್ನೊಂದು ಕಡೆ ಸಂಸ್ಕೃತ ಇದನ್ನೆಲ್ಲ ಸೇರಿ ಬೆಳೆದಂಥ ನಮ್ಮ ತಂದೆ ಎಲ್ಲೋ ಒಂದು ಕಡೆ ನನ್ನ ಮೇಲೆ ಹ್ಯೂಜ್ ಇನ್ಫ್ಲುಯೆನ್ಸ್ ದೊಡ್ಡ ಅಪಾರವಾದಂಥ ಇನ್ಫ್ಲುಯೆನ್ಸ್ ಮಾಡ್ತಾರೆ ಆಮೇಲೆ ನನಗೆ ಆರನೇ ವಯಸ್ಸಿಗೆ ಬಣ್ಣ ಹಚ್ಚಿಸ್ಬೇಕು ಅಂತ ಹೇಳಿ ರವೀಂದ್ರ ಕಲಾಕ್ಷೇತ್ರ ಕರ್ಕೊಂಡೋಗಿ ಯಾವುದೋ ಒಂದು ನಾಟಕ ಮಾಡಿಸ್ತಾರೆ ಟಿಪ್ಪು ಸುಲ್ತಾನ್ ನಾಟಕದಲ್ಲಿ ನಾನು ಮೂರನೇ ಮಗನ ಪಾತ್ರ ಮಾಡ್ತೀನಿ ಸೊ ಆ ನಾಟಕ ಎಲ್ಲ ಮಾಡಾದಮೇಲೆ ಡ್ಯಾನ್ಸು ಕರಾಟೆ ಅದು ಇದು ಅಂತ ಎಲ್ಲ ಕಲ್ಸಕ್ ಶುರು ಮಾಡಿದ್ರು ಏನಕ್ಕೆ ಅಂತ ಗೊತ್ತಾಯ್ತು ಏನಕ್ಕೆ ಅಂದ್ರೆ ಹಲೋ ಡ್ಯಾಡಿ ಅನ್ನೋ ಸಿನಿಮಾನಲ್ಲಿ ನಾನು ವಿಷ್ಣುವರ್ಧನ್ ಅವರ ಸಮಸ್ಥೆ ಸೊ ಅದೇನಾಯ್ತು ಮುಹೂರ್ತ ಹಾಗೂ ಹಿಂದಿನ ದಿವಸ ನನ್ನನ್ನ ತೆಗ್ದಾಕಿ ನಿತಿನ್ ಅನ್ನೋ ಒಬ್ಬ ಹುಡುಗನ ಮಾಡ್ಕೊಂಡ್ರು ಕಾರಣ ಏನು ಅಂದ್ರೆ ನಾನೊಂದು ಸ್ವಲ್ಪ ಚಿಕ್ಕ ಹುಡುಗ ಆಗ್ಬಿಟ್ಟೆ ಅವ್ರಿಗೆ ಇನ್ನೊಂದ್ ಚೂರು ಬೆಳೆದಿರೋ ಹುಡುಗ್ ಬೇಕಾಗಿತ್ತು ಅನ್ನೋದು ಸೊ ಅವತ್ತು ನನಗೆ ತುಂಬ ಡಿಸಪಾಯಿಂಟ್ ಆಗೋಯ್ತು ಅತ್ತೆ ಬಿಟ್ಟೆ ನಾನು ಏನಪ್ಪ ನಾವು ಇಷ್ಟೆಲ್ಲ ಕಷ್ಟಪಟ್ಟು ಮಾಡಿದ್ವಿ ಆಮೇಲೆ ಇಲ್ಲ ಅಂದರೆ ರಿಜೆಕ್ಷನ್ ಸೊ ಅದಾದಮೇಲೆ ಏ ತಲೆ ಕೆಡಿಸ್ಕೊಬೇಡ ಅಂತ ಹೇಳಿ ಅಲ್ಲೇ ಒಬ್ಬರು ಅಸಿಸ್ಟೆಂಟ್ ಡೈರೆಕ್ಟ್ರ್ ಇದ್ದವರು ಕರ್ಕೊಂಡೋಗಿ ವಿಕ್ಟ್ರಿ ವಾಸೋನವರ ಹತ್ರ ಪರಿಚಯ ಮಾಡಿಸಿ ಪುಟ್ಮಲ್ಲಿ ಅನ್ನೋ ಸಿನಿಮಾ ಕೇವಲ ಒಂದು ಹದಿನೈದೇ ದಿವಸ ಗ್ಯಾಪ್ಕಲ್ಲಿ ಪುಟ್ಮಲ್ಲಿ ಅನ್ನೋ ಸಿನಿಮಾದಲ್ಲಿ ಸಾಯಿ ಕುಮಾರ್ ಅವರ ಮಗುವಿನ ಪಾತ್ರ ನಾನು ಮಾಡ್ತೀನಿ ಸಾಯಿ ಕುಮಾರ್ ಮಾಲಾಶ್ರೀ ಅವರು ಆ್ಯಕ್ಟ್ ಮಾಡೋದಂತ ಸೊ ದಟ್ ವಾಸ್ ಮೈ ಫಸ್ಟ್ ಫಿಲಿಮ್ ಪುಟ್ಮಲ್ಲಿ ಪುಟ್ಮಲ್ಲಿ ಅದಾದಮೇಲೆ ಇದೇ ಏರಿಯಾನಲ್ಲಿ ನಾಗಾಭರಣ ಅವರು ಇರ್ತಾರೆ ಅವರ ಪರಿಚಯ ನಮ್ಮ ತಂದೆಗೆ ಸುಮಾರು ವರ್ಷಗಳಿಂದ ಇರುತ್ತೆ ಟಿ ಎನ್ ನರ್ ಸಿಂಹನ್ ಮಾಲ್ಗುಡಿ ಡೇಸ್ ಮಾಡಿದಂಥ ಅದ್ಭುತವಾದಂಥ ಪ್ರೊಡ್ಯೂಸರು ಅವರು ನಾವಿ ದಿವಿ ಎಚ್ಚರಿಕೆ ಅಂತ ಹೇಳಿ ಒಂದು ಸಿನ್ಮಾ ಮಾಡ್ತಾರೆ ಮಕ್ಕಳ ಸಿನ್ಮಾ ಮಾಡ್ತಾರೆ ಸೊ ಆ ಮಕ್ಕಳ ಸಿನ್ಮಾನಲ್ಲಿ ನಾನೊಂದು ಲೀಡ್ ಲೀಡ್ ಪಾತ್ರ ಸಿಗತ್ತೆ ನನಗೆ ಸೊ ಅದರಲ್ಲಿ ನಾನು ಪನ್ನಗಾಭರಣ ಆಮೇಲೆ ಪೂರ್ಣ ಅಂತ ಹೇಳಿ ಇವರೆಲ್ಲರೂ ನಾವೇ ಒಟ್ಟಿಗೆ ಆ್ಯಕ್ಟ್ ಮಾಡ್ತೀವಿ ಆ ಸಿನಿಮಾನಲ್ಲಿ ಸೊ ಅದು ಚಿನ್ನಾರಿ ಮುತ್ತ ಆದಮೇಲೆ ಮಾಡಿದ್ದು ಇದು ಬರೀ ಅವಾರ್ಡ್ಸ್ಗೆ ಅಂತಲೇ ಜಿನಿಮಾ ಲೀಲಿ ಈ ಕಡೆ ಎಲ್ಲ ಪ್ರೊಜೆಕ್ಟ್ ಮಾಡಿದರು ಸೊ ಆ ಸಿನಿಮಾ ಹೊರಗೆ ಬರಲಿಲ್ಲ ರಿಲೀಸ್ ಆಗಲಿಲ್ಲ ಬಟ್ ಅವಾರ್ಡ್ಸ್ ಮಾತ್ರ ಹೋಗಿದ್ದದು ಸೊ ಜನಗಳ ಕಾಣ್ಗೆ ಬೀಳಲಿಲ್ಲ ಆಮೇಲೆ ಒಂದೆರಡು ಸಲ ಟಿ ವಿಲಿ ಯಾವಾಗಲೂ ಬಂತಷ್ಟೇ ಅದು ಸೊ ಅಂಥ ಬ್ರೇಕ್ ಸಿಕ್ಕಿಲ್ಲ ನಂಗೆಲ್ಲೂ ಆಮೇಲೆ ಏನಾಯ್ತು ನಮ್ಮ ತಂದೆ ಆಕರ್ಷಣ್ ನೈಂಟಿ ಸಿಕ್ಸ್ ಅಂತ ಹೇಳಿ ಒಂದು ದೊಡ್ಡ ಡ್ಯಾನ್ಸ್ ಪ್ರೋಗ್ರಾಮ್ ಮಾಡೋರು ಏಡಿಯಾ ರಂಗಮಂದಿರದಲ್ಲಿ ನನ್ನನ್ನು ಡ್ಯಾನ್ಸ್ ಮಾಡಿಸಿ ಒಂದು ಹತ್ತು ಹದಿನೈದು ಹಾಡುಗಳಿಗೆ ಒಂದು ದೊಡ್ಡ ಈವೆಂಟ್ ಥರ ಮಾಡಿ ಅದರಲ್ಲಿ ಸಾಕಷ್ಟು ಜನ ಪ್ರೊಡ್ಯೂಸರ್ಸ್ ಬರ್ತಾರೆ ಡೈರೆಕ್ಟರ್ಸ್ ಬರ್ತಾರೆ ರಾಮು ಅವ್ರು ಬರ್ತಾರೆ ರಾಮು ಅವ್ರು ಇನಾಗ್ರೇಟ್ ಮಾಡ್ತಾರೆ ಆಗಷ್ಟೇ ಲಾಕಪ್ ಡೆತ್ ಭಾಳ ದೊಡ್ಡ ಹಿಟ್ಟಾಗಿರುತ್ತೆ ಆಮೇಲೆ ದೇಸಾಯಿ ಸರ್ ಬರ್ತಾರೆ ನಾಗಾಭರಣ ಅವರು ಬರ್ತಾರೆ ಆಮೇಲೆ ನಮ್ಮ ಆ್ಯಕ್ಟರ್ಸು ಯಾರು ಬ್ಯಾಂಕ್ ಜನಾರ್ದನ್ ಅವರು ಡಿಂಗ್ರಿ ನಾಗರಾಜವರು ಈ ಥರದ್ದು ಜನರ ಒಂದು ಕಾಮಿಡಿನೂ ಇರುತ್ತೆ ಮಧ್ಯ ಈ ಥರ ಒಂದು ದೊಡ್ಡ ಇವೆಂಟ್ ಮಾಡ್ತಾರೆ ಸೊ ಆ ಇವೆಂಟಲ್ಲಿ ನನ್ನ ಗುರುತಿಸಿ ಅದಾದ ನಂತರ ದೇಸಾಯಿ ಸರ್ ಮನೆಗೆ ಕರೆದು ಮಂದಾರ ಹೂವಿಗೆ ನನ್ನನ್ನು ಕಾಸ್ಟ್ ಮಾಡ್ತಾರೆ ಫಾರ್ ದ ಫಸ್ಟ್ ಟೈಮ್ ಆ್ಯಕ್ಚುಲಿ ಅವ್ರು ಮಿಸ್ ಮಾಡ್ಕೋತಾರೆ ಆ ಪ್ರೋಗ್ರಾಮಲ್ಲಿ ಬಟ್ ಅವರ ಫ್ರೆಂಡ್ಸು ಅಸಿಸ್ಟೆಂಟ್ಸ್ ಎಲ್ಲ ಯಾರು ಇರ್ತಾರೋ ಅವರು ರೆಕಮೆಂಡ್ ಮಾಡಿ ನಮ್ಮ ಆಫೀಸ್ ಹಿಂಗ್ಗಡೆಯೇ ಇದ್ದರು ದೇಸಾಯಿ ಸರ್ ಆಗಷ್ಟೇ ಬೆಳದಿಂಗಳ ಬಾಲ ಸೂಪರ್ ಡೂಪರ್ ಹಿಟ್ಟಾಗಿತ್ತು ಆ್ಯಂಡ್ ಅವ್ರಿಗೆ ಆಫರ್ ಮೇಲೆ ಆಫರ್ ಸಿಕ್ಕಾಬಿಟ್ಟು ಬರ್ತಾಯಿತ್ತು ಟೈಮು ಇರಲಿಲ್ಲ ಅವ್ರಿಗೆ ಸೊ ಆ ಥರದ ಸಮಯದಲ್ಲಿ ಮಂದಾರು ಹೋಗಾಗೆ ಒಂದು ಬಾಲ್ನಟ ಪಾತ್ರಕ್ಕೆ ನನ್ನನ್ನು ಕಾಸ್ಟ್ ಮಾಡಿದ್ರು ಸೊ ಮುಹೂರ್ತ ಕರೀತಾರೆ ಅಲ್ಲಿ ಎಲ್ಲ ದಿಗ್ಗಜರು ರಾಜ್ಕುಮಾರ್ ಅವರು ಇರ್ತಾರೆ ರವಿಚಂದ್ರನ್ ಇರ್ತಾರೆ ಮುಹೂರ್ತ ಕಬ್ಬನ್ ಪಾರ್ಕ್ನಲ್ಲಿ ನಡೆಯುತ್ತೆ ಕಬ್ಬನ್ ಪಾರ್ಕ್ ಬಾಲ್ಭವನಲ್ಲಿ ಅಲ್ಲಿ ಪಾರ್ಕ್ ಇದೆ ಮುಂದೆ ಅಲ್ಲಿ ಶೂಟಿಂಗ್ ನಡೆಯುತ್ತೆ ಪ್ರೇಮ ಅವರು ಶಿವ ಸೆನ್ಸೇಷನ್ ಓಮ್ ಬೇರೆ ಆಗಿತ್ತು ಆಗಷ್ಟೇ ಇವರೆಲ್ಲರ ನಡುವೆ ನಿಂತ್ಕೊಂಡು ನಾನು ಆ್ಯಕ್ಟ್ ಮಾಡಬೇಕು ಅನ್ನೋಂಥ ಆ ಒಂದು ಸಂಭ್ರಮ ಸಡಗರನೇ ಬೇರೆ ನಮಗೆ ಅದು ಅಣ್ಣವ್ರ ಕೈಲಿ ಫಸ್ಟ್ ಆಶೀರ್ವಾದ ಮಾಡಿಸ್ಕೊಳ್ಳೋದು ಆಮೇಲೆ ಅವ್ರ ಸ್ವೀಟ್ ತಿನ್ಸೋದು ನಮಗೆ ಇದನ್ನೆಲ್ಲ ನೋಡಿದ್ರೇ ಒಂಥರ ಖುಷಿ ನನಗೆ ಅಮೇಝಿಂಗ್ ನನಗೆ ಇನ್ನೂ ಮರೆಯೋಕ್ಕಾಗಲ್ಲ ಅದೆಲ್ಲ ನೆನಪುಗಳು ಸೊ ಅದಾದಮೇಲೆ ಸಿರ್ಸಿನಲ್ಲಿ ನಮ್ಮ ಶೀಟಿ ಶೂಟಿಂಗ್ ಶುರು ಆಗುತ್ತೆ ಸೊ ಸುಮಾರು ಒಂದು ಅರವತ್ತು ದಿವ್ಸಗಳ ಕಾಲ ಶಿರ್ಸಿನಲ್ಲಿ ಶೂಟಿಂಗ್ ಮಾಡ್ತೀವಿ ನಾನು ಎಕ್ಸಾಮ್ಸು ಅದು ಇದು ಎಲ್ಲ ಮಧ್ಯ ಬಂದರೂ ಅದು ಏನೋ ಮ್ಯಾನೇಜ್ ಮಾಡಿ ಸಿರ್ಸಿನಲ್ಲಿ ವರ್ಗಾಸರ ಅಂತ ಒಂದು ಮನೆ ಅಲ್ಲಿ ವರ್ಗಾಸರ ಅಂತ ಒಂದು ಊರಿದೆ ಅಲ್ಲಿ ಒಂದು ಮನೆ ಒಬ್ಬರು ಬಟ್ಟರು ಮನೆ ಅಲ್ಲಿ ಅಡಿಕೆ ತೋಟ ದೊಡ್ಡದಿದೆ ಮನೆ ಇದೆ ಅದು ಒಂಥರ ಫ್ಯಾಕ್ಟ್ರಿ ಇದ್ದಂಗೆ ಇತ್ತು ಆಗಿನ ಕಾಲಕ್ಕೇ ಅದು ನೈಂಟಿ ಫೈವ್ ನೈಂಟಿ ಸಿಕ್ಸಲ್ಲಿ ಸೊ ಅಲ್ಲಿ ಶೂಟಿಂಗ್ ನಂಗೆ ಇನ್ನೂ ಚೆನ್ನಾಗಿ ಜ್ಞಾಪಕ ಇದೆ ಇನ್ಫ್ಯಾಕ್ಟ್ ಮಂದಾರ ಹೂವೇ ಶೂಟಿಂಗ್ ಮಾಡೋದೇ ಒಂದು ಅದ್ಭುತವಾದ ಎಕ್ಸ್ಪೀರಿಯೆನ್ಸ್ ಒಂದು ಸಾಹಸ ಅದು ಯಾಕೆಂದರೆ ನಿಮ್ಗೆ ಎಷ್ಟೋ ಜನ ಇಲ್ಲೋ ಗೊತ್ತಿಲ್ಲ ಸಿದ್ಧಗಂಗಾ ಫಾಲ್ಸಲ್ಲಿ ಹೇಳಕ್ಕೆ ಹೋಗಿಲ್ಲ ಇಂಪಾಗಲ್ಲ ಹಾಡು ಶೂಟಿಂಗ್ ಮಾಡೋ ಟೈಮಲ್ಲಿ ಒಂದು ಜೇನ್ ನೊಣದ ಅಟ್ಯಾಕ್ ಆಗುತ್ತೆ ಎಲ್ಲ ಇಡೀ ತಂಡಕ್ಕೆ ರಮೇಶ್ ಅವ್ರು ಇರೋದಿಲ್ಲ ರ ಶಿವಣ್ಣ ಅವರು ಪ್ರೇಮ ಅವರು ಬಚಾವಾಗ್ತಾರೆ ಏನಕ್ಕೆ ಅಂದರೆ ಅಲ್ಲಿ ಕ್ಯಾಮರಾಮನ್ ಯಾರು ಇರ್ತಾರೋ ಅವರು ಬ್ಲ್ಯಾಕ್ ಕ್ಲಾತ್ ಇರುತ್ತಲ್ಲ ಅದನ್ನು ತೊಗೊಂಡೋಗಿ ಪ್ರೇಮ ಮೇಲೆ ಹೊದಿಸ್ಬಿಡ್ತಾರೆ ಕ್ಯಾಮ್ರ ಓಕೆ ಸೊ ಅಲ್ಲಿ ಅದು ಹೊದಿಸಿದ್ರಿಂದ ಆತಂಗೂ ಕಚ್ಚಿ ಶಿವಣ್ಣಂಗೂ ಕಚ್ಚಿ ಎಲ್ಲರೂ ಇಡೀ ಯೂನಿಟ್ಗೆ ಕಚ್ಚಾಕ್ಬಿಡ್ತು ಸೊ ಶೂಟಿಂಗ್ ಮೂರು ದಿವಸ ನಿಂತ್ಕೊಳ್ಳುತ್ತೆ ಆಮೇಲೆ ಇಂಜೆಕ್ಷನ್ಸ್ ಎಲ್ಲ ಕೊಟ್ಟು ಮಾಡಿ ಶಿವಣ್ಣ ಪಾಪ ಮುಖ ಇಲ್ಲೂದಿತ್ತು ಇಲ್ಲೂದಿತ್ತು ಈ ಥರದ್ದೇನೋ ಆಗಿತ್ತು ಸೊ ಎಲ್ಲ ನಮ್ಗೆ ಆ್ಯಕ್ಚುಲಿ ಅವ್ರಿಗೆ ಕಮ್ಮಿ ಅನ್ಬೋದು ಒಂದೆರಡು ಏನೋ ಮೂರು ಸ್ಟಿಂಗ್ ಏನೋ ಆಗಿತ್ತು ಬಟ್ ಕ್ಯಾಮ್ರಾಮೆನ್ ಟೆಕ್ನಿಷಿಯನ್ಸು ಎಲ್ಲರಿಗು ಸೇಕಾಪಟ್ಟೆ ಪ್ರಾಬ್ಲಮ್ ಸೊ ಅದು ಆಗ್ಬೋದು ಆಮೇಲೆ ಯಾಣನಲ್ಲಿ ಐ ಥಿಂಕ್ ಯಾರೂ ಶೂಟಿಂಗ್ ಮಾಡಿರಲಿಲ್ಲ ಅದಕ್ಕಿಂತ ಮುಂಚೆ ಒಂದೇ ಸಲ ಸುರೇಶ್ ಅಬ್ಳಿಕರ್ ಅವರು ಒಂದು ಸಿನಿಮಾಗೆ ಶೂಟಿಂಗ್ ಮಾಡಿರ್ತಾರೆ ಅಷ್ಟೇ ಯಾಣನಲ್ಲಿ ಭಾಳ ಪುಟ್ಟದಾಗ ಮಾಡಿರ್ತಾರೆ ಬಟ್ ಸುಂದರ್ನಾಥ್ ಸುವರ್ಣ ಅವರು ಮ್ಯಾಗ್ನಿಫಿಷಂಟಾಗಿ ಕ್ಯಾಪ್ಚರ್ ಮಾಡಿದಂತಹ ಆ ಸೀನ್ರಿಗಳು ಏನಿದೆ ಅದನ್ನು ಇವತ್ತಿನವರೆಗೂ ಐ ಥಿಂಕ್ ಸುಂದರ್ನಾಥ್ ಸುವರ್ಣ ಇಸ್ ದ ಹೀರೋ ಆಫ್ ದಟ್ ಫಿಲ್ಮ್ ಕ್ಯಾಮ್ರಾಮ್ಯನ್ ಯಾಕಂದರೆ ಅವರು ಊರೋದು ಅವರಿಗೆ ಬ ಯಕ್ಷಗಾನ ಯಕ್ಷಗಾನ ಆಮೇಲೆ ಇದರಲ್ಲೆಲ್ಲ ಬಹಳ ಒಲವು ಯಾಕಂದರೆ ಅವರು ಅದೇ ಕರಾವಳಿ ಪ್ರದೇಶದಿಂದ ಬರ್ತಾರೆ ಸೊ ಅವ್ರು ಹೆಂಗ ರಾತ್ರಿ ಆದರೆ ಶೂಟಿಂಗ್ ಪ್ಯಾಕಪ್ ಆಗಿ ರಾತ್ರಿ ಆಯಿತು ಅಂದರೆ ಸುವರ್ಣ ಸರ್ ಎರಡು ಟಾನಿಕ್ ಜೊತೆಗೆ ಯಕ್ಷಗಾನದ ಹಾಡುಗಳು ಎಲ್ಲ ಹೊರಗೆ ಬರ್ತಾಯಿದ್ವು ಅವ್ರು ನಾಯಕರು ನಮ್ಮ ಪಕ್ಕದ ರೂಮಲ್ಲೇ ಇದ್ದಿದ್ದವರು ನಮಗೆಲ್ಲ ಕೇಳಿಸೋದು ಕಚೇರಿ ಆಮೇಲೆ ಬೆಳಗ್ಗೆ ಬಂದರೆ ಸ್ಟಡಿಯಾಗಿ ಕೂತ್ಕೊಂಡು ಕೆಲಸ ಮಾಡೋದು ಅಲ್ಲಿ ಸೊ ಯಾಣಾಗೆ ಹದಿನಾಲ್ಕು ಕಿಲೋಮೀಟರ್ ಟ್ರೆಕ್ ಮಾಡ್ಕೊಂಡು ಹೋಗ್ಬೇಕಿತ್ತು ಆ ರೂಟ್ ಮಾಡೋದ್ರಿಂದ ಹಿಡಿದು ಆ ಯಾಣಾಗೆ ರೂಟ್ ಮಾಡೋದ್ರಿಂದ ಹಿಡಿದು ಎಲ್ಲವೂ ಮಂದಾರ ವೈಟಿನಲ್ಲಿ ಆಗಿತ್ತು ಅಲ್ಲಿವರೆಗೂ ಯಾಣಕ್ಕೆ ದಾರಿ ಕಾಲ್ ದಾರಿ ಇತ್ತು ಬಟ್ ಆ ದಾರಿನಲ್ಲಿ ಯಾರು ಅಷ್ಟು ಸುಲಭವಾಗಿ ನಡ್ಕೊಂಡು ಹೋಗೋ ಥರ ಇಲ್ಲ ಬರೀ ಟ್ರೆಕ್ಕಿಂಗ್ ಮಾಡೋ ಥರ ಇತ್ತು ನೀವು ಅರುವತ್ತು ಜನನ ಕರ್ಕೊಂಡು ಹೋಗ್ಬೇಕಾದ್ರೆ ಎರಡು ದಿವಸ ಮುಂಚೆ ಹೋಗಿ ಫುಲ್ ಕೊಚ್ಚಿ ಹಾಕಿ ಇದನ್ನೆಲ್ಲ ಆಮೇಲೆ ಗಾಡಿ ಬರೋದಿಲ್ಲ ಹದಿನಾಲ್ಕು ಕಿಮಿ ಕಿಲೋಮೀಟ್ರ್ ನೀವು ಊಟನ ತೊಗೊಂಡು ಹೋಗಬೇಕಿತ್ತು ಡೋಲಿ ಥರ ಮಾಡ್ಕೊಂಡು ಹೋಗೋರು ಜನ ಹೊತ್ಕೊಂಡು ಹೋಗ್ಬೇಕಿತ್ತು ಆಮೇಲೆ ಕೆಳಗಡೆ ಇವಾಗ ಕುಮಟಾ ಕಡೆಯಿಂದ ಬರೋ ರೂಟ್ ಏನಿದೆ ಎರಡೂವರೆ ಕಿಲೋಮೀಟ್ರ್ ರೂಟು ಅದು ಹಿಂಗಿತ್ತು ಸ್ಟೀಪು ಅದು ಪಾಪ ಜನಕ್ಕೆ ಜಾರು ಬೀಳೋರಲ್ಲಿ ಸೊ ಅಲ್ಲಿಂದ ತೊಗೊಂಡ್ಬರೋಕ್ಕಾಗಲ್ಲ ಅಂತ ಹದಿನಾಲ್ಕು ಕಿಲೋಮೀಟ್ರ್ ಊಟನ ಹೊತ್ಕೊಂಡು ಬರೋರು ಜನ ಆ ಥರದ ಸಾಹಸ ನಾನು ನಿಜವಾಗ್ಲೂ ಎಲ್ಲೂ ನೋಡಿಲ್ಲ ಅಂದರೆ ನಿಜವಾಗ್ಲೂ ಗ್ರಿಟ್ಟಲ್ಲಿರುತ್ತೆ ಡಿಟರ್ಮಿನೇಷನಲ್ಲಿರುತ್ತೆ ಅಲ್ಲಿ ಮಾತ್ರ ಮಾಡೋದಕ್ಕೆ ಸಾಧ್ಯ ನನಗೆ ಇವತ್ತಿಗೂ ಈ ದೃಷ್ಟಿ ಏನಂದರೆ ಈ ಚಿತ್ರಗಳೆಲ್ಲ ಇನ್ನೂ ಕಣ್ಣು ಕಟ್ಟದಾಗಿದೆ ಇವಾಗ ನಾನು ಅವ್ರನ್ನ ತುಂಬ ಎಂಪತೈಸ್ ಮಾಡ್ತೀನಿ ನಾನು ಅಯ್ಯೋ ಆವಾಗ ಇಷ್ಟು ಮಾಡಿದ್ರು ನಾವು ಇದರಲ್ಲೆಲ್ಲ ಮಾಡಿದ್ವಿ ಭಾಗಿಯಾಗಿದ್ವು ಅಂತ ಯಾಕೆ ನಮಗಷ್ಟು ಮೆಚುರಿಟಿ ಇರಲಿಲ್ಲ ಆವಾಗ ಬಟ್ ಈ ಥರದ ವಿಚಾರಗಳಾಗ್ಬೋದು ಆಮೇಲೆ ಅದರಲ್ಲಿ ಹೆಗ್ಡೆ ಅವ್ರನ್ನ ಕಾಸ್ಟ್ ಮಾಡಿದ್ದಾಗ್ಬೋದು ಅವರು ಯಕ್ಷಗಾನ ಯಕ್ಷಗಾನಕ್ಕೆ ಅವ್ರಿಗೆ ಅವ್ರನ್ನೇ ಕಾಸ್ಟ್ ಮಾಡಿದರು ಯಾರಿಗೂ ಅವ್ರಿಗೆ ನಮ್ಗೆ ಅವ್ರ ಬಗ್ಗೆ ಅವ್ರ ಗ್ರೇಟ್ನೆಸ್ ಏನು ಅನ್ನೋದು ಅವ್ರಿಗೆ ಪದ್ಮಶ್ರೀ ಬರೋರ್ಗು ಯಾರಿಗೂ ಗೊತ್ತಿರಲಿಲ್ಲ ಅವರಾಗ್ಬೋದು ಕಿಶೋರಿ ಬಳ್ಳಾಳ್ ಅವರಾಗ್ಬೋದು ಏನು ಅದ್ಭುತವಾದಂತಹ ಅದು ಆಮೇಲೆ ಶೂಟಿಂಗ್ ಎಷ್ಟು ಚೆನ್ನಾಗಿರ್ತಿತ್ತು ಅಂದರೆ ಅಲ್ಲಿ ವರ್ಗಾಸರ ಮನೆಯಲ್ಲಿ ನಮಗೆ ಯಾರು ಎಲ್ಲಿ ಜೇನುತುಪ್ಪ ಇದೆ ಎಲ್ಲಿ ತುಪ್ಪ ಇದೆ ಯಾವತ್ತು ಅವ್ರ ಮೇಲೆ ದೋಸೆ ಮಾಡೋರು ಈ ಥರ ಎಲ್ಲ ನಮಗೆ ನೀಟಾಗಿ ಗೊತ್ತಿರೋದು ನನಗಂತೂ ಆಕ್ಸಸ್ ಎಲ್ಲ ಕಡೆ ಎಲ್ಲಿ ಬೇಕಾದ್ರೂ ಹೋಗಿ ತಿನ್ಬೋದು ಯಾರು ಬೇಕಾರೋ ಹೋಗ್ತಿ ಅಲ್ಲಿ ಬೇಕಾರು ಏನು ಬೇಕಾರೋ ಕೈ ಹಾಕ್ಬೋದು ಯಾರು ಮಾತಾಡೋಂಗಿಲ್ಲ ಪ್ರಶ್ನೆ ಮಾಡೋಂಗಿಲ್ಲ ನನಗೆ ಆಮೇಲೆ ಶಿವಣ್ಣ ನನ್ನನ್ನು ಭಾಳ ಪ್ರೀತಿಯಿಂದ ಟೊಮೆಟೊ ಟೊಮ್ಯಾಟೊ ಅಂತಾನೆ ಕರಿತಾರೆ ರೇ ಟೊಮೆಟೊ ಗುಂಡು ಬರೋ ಇಲ್ಲಿ ಅಂತಾನೆ ಕೇಳೋರು ಇವತ್ತಿಗೂ ರೇಗಿಸ್ತಾರೆ ನಾನು ಫಸ್ಟ್ ಯಾವ ಹೀರೋಯನ್ನು ಕಿಸ್ ಮಾಡಲಿಲ್ಲ ಅಲ್ಲಿ ಕಣೋ ಲಿಪ್ ಲಿಪ್ ಕಿಸ್ ಮಾಡಿದ್ದು ಅಂತಾರ ಯಾಕ್ರೆ ಆ ಬಾವಿಗೆ ಬಿದ್ದಿರೋ ಸೀನಲ್ಲಿ ನನ್ನನ್ನು ಬದುಕಬೇಕು ಸೊ ಅದರಲ್ಲೇ ಇನ್ಫ್ಯಾಕ್ಟು ಹೊಡೆಯಬೇಕಾದ್ರೆ ಶಾರ್ಟಲ್ಲಿ ಒಂದೆರಡು ಸಲ ಏಟ್ ಬಿದ್ದುಬಿಡ್ತು ನನಗೆ ಒಂಥರ ಉಸಿರು ಕಟ್ಟದಂಗಾಗಿ ಪಾಪ ಶಿವಣ್ಣ ಏ ಪುಟ್ಟ ಏನಾಯ್ತು ಏನಾಯ್ತು ಅಂತ ಅರ್ಧ ಗಂಟೆ ನನ್ನನ್ನು ಸಂಭಾಳಿಸೋದ್ರಲ್ಲೇ ಆಗೋಯ್ತು ಅವ್ರಿಗೆ ಆ ಥರ ಕಾಶಿಯವರಾಗ್ಬೋದು ಆಮೇಲೆ ಪ್ರವೀಣ್ ಭಟ್ ಅಂತ ಇದ್ದರು ಅವರು ಕವನ ಅಂತಿದ್ರು ಅವರು ಆಮೇಲೆ ರಮೇಶ್ ಭಟ್ ಸರು ಇವ್ರನ್ನೆಲ್ಲ ನಾವು ಒಂಥರ ಒಂದು ಕುಟ್ ಕುಟುಂಬ ಥರ ಹೋಗಿದ್ವಿ ನಾವೆಲ್ಲರೂ ಇವತ್ತಿಗೂ ನಮಗೆಲ್ಲರೂ ಸಿಕ್ಕಿದ್ರೆ ಅದೇ ಅಭಿಮಾನ ಅದೇ ಪ್ರೀತಿ ಏ ಪುಟ ಬರ ಇಲ್ಲೇ ಅಂತಾರೆ ಕರೆಯೋದು ಎಲ್ಲರೂ ನಮ್ಮನ್ನು ಯಾಕೆಂದರೆ ನಾನು ನಮ್ಮ ತಾಯಿ ಒಂಥರ ಬಿ ಬಿ ಕೆಮ್ ಎ ಪಾರ್ಟ್ ಆಫ್ ದ ಫ್ಯಾಮಿಲಿ ಅಲ್ಲಿ ಒಂಥರ ಆ್ಯಂಡ್ ನಮ್ಮ ತಾಯಿ ಶಿವಣ್ಣಗೆ ರಾಖಿ ಕಟ್ಟೋದಿರ್ಬೋದು ಅಥವಾ ಅವರು ಶಿವಣ್ಣವ್ರು ಇವತ್ತಿಗೂ ನನ್ನನ್ನು ಎಲ್ಲೇ ನೋಡಿದ್ರು ಅದೇ ಅಭಿಮಾನ ಇರ್ಬೋದು ಪ್ರೇಮ ಅವರಾಗ್ಬೋದು ಪ್ರೇಮ ಅವ್ರ ಪ್ರೇಮ ಅವ್ರಿಗೆ ಆ್ಯಕ್ಚುಲಿ ಒಂದು ಸ್ವಲ್ಪ ಬೇಜಾರು ಏನಂದರೆ ನನಗೆ ಸಿಗ್ತಾ ಸಿಗ್ತಾಯಿಲ್ಲ ಇಲ್ಲಿ ಅಂತ ಹೇಳಿ ಆವಾಗ ಅವಾಗ ಅವಾಗ ಬೇಜಾರು ಮಾಡ್ಕೊಳ್ಳೋರು ನನಗೆ ಸಿಗ್ತಾ ಇಲ್ಲ ಅಂತ ಹೇಳಿ ಆಮೇಲೆ ಅಯ್ಯಪ್ಪ ಅಲ್ಲಿ ಅಯ್ಯಪ್ಪ ಅವ್ರ ತಮ್ಮ ಅವಾಗ ಅವಾಗ ಅಂದರೆ ಅವಾಗ ಅವರು ಚಿಕ್ಕವರು ನನಗಿಂತ ಒಂದು ಸ್ವಲ್ಪ ದೊಡ್ಡವರು ಏ ಅವರೆಲ್ಲ ಎಕ್ಸ್ಪ್ರೆಸ್ ಅಂತ ಕರೆಯೋರು ಯಾವಾಗಷ್ಟೇ ಕ್ರಿಕೆಟ್ ಚೆನ್ನಾಗಿ ಫ್ಲರಿಷ್ ಆಗೋಕ್ಕೆ ಶುರು ಮಾಡಿದರು ಸ್ಲೋವಾಗಿ ಎಲ್ಲರೂ ಏ ಅಯ್ಯಪ್ಪ ಅಯ್ಯಪ್ಪ ಏ ಎಕ್ಸ್ಪ್ರೆಸ್ ಬಂದ ಎಕ್ಸ್ಪ್ರೆಸ್ ಬಂದ ಅಂತ ರೇಕ್ಸ್ ಸಾವ್ ಎಲ್ಲರೂ ಅವ್ರಿಗೆ ಅವರಿಗೆ ನಾನು ಅವಾಗಿಂದ ನೋಡಿದ್ದೀನಿ ಅಯ್ಯಪ್ಪ ಅವ ಈಸ್ ಅ ವೆರಿ ಸ್ವೀಟ್ ಪರ್ಸನ್ ನಂಗೆ ತುಂಬ ಖುಷಿ ಆಗುತ್ತೆ ಆಗತ್ತವ ನೋಡಿದ್ರೆ ಯಾವಾಗಲೂ ಖುಷಿ ಖುಷಿಯಾಗಿರ್ತಾರೆ ಆಮೇಲೆ ಪ್ರೇಮ ಅವರು ಅವಾಗ ಉಮಾ ಥಿಯೇಟ್ರ್ ಹತ್ರ ಪಕ್ಕದಲ್ಲಿ ಒಂದು ಮನೆಯಲ್ಲಿದ್ದರು ಮೇಲ್ಗಡೆ ಬಾಲಾಜಿ ದರ್ಶನ್ ಎದುರುಗಡೆ ಪುಟ್ಟು ಮನೆ ಇದರಲ್ಲಿದ್ದರೆ ಅವರು ಅಂತ ಅನ್ಕೋಬೇಕು ಅಷ್ಟು ಪುಟ್ಟು ಮನೆ ಅಂದರೆ ಅವರು ಅವರ ಬಿಗಿನಿಂಗ್ಸ್ ಕೂಡ ಭಾಳ ಹಂಬಲ್ ಆಗಿತ್ತು ಅಂದರೆ ಏನೋ ದೊಡ್ಡದಾಗಿ ಯಾವುದೋ ರಾಜಮಂತನದಿಂದ ಬಂದಿರೋದು ಆ ಥರ ಅಲ್ಲ ಅಂದರೆ ದೇ ಹ್ಯಾಡ್ ವೆರಿ ಹಂಬಲ್ ಬಿಗಿನಿಂಗ್ಸ್ ಅವು ಅವರು ಅಷ್ಟೇ ಎಷ್ಟೋ ಸಲ ಶೂಟಿಂಗ್ ಮುಗಿದ ಮೇಲೆ ಹೋಗಿ ಮೀಟ್ ಮಾಡಿದ್ರೆ ಅದೇ ಅಭಿಮಾನದಲ್ಲಿ ಅವರು ಅವ್ರ ತಾಯಿ ಎಲ್ಲರೂ ಮಾತಾಡ್ಸ ನಮ್ಮನ್ನು ಸೊ ಮಂದಾರ ಹೂವೆ ಈಸ್ ಟ್ರೂಲಿ ಅನ್ ಎಕ್ಸ್ಪೀರಿಯನ್ಸ್ ನಾನು ಇನ್ನೂ ಚೆನ್ನಾಗಿ ನಪ್ಕಾ ಇದೆ ರಿಲೀಸ್ ಆಗಿದ್ದು ಮೊದಲನೇ ದಿವಸ ನಮ್ಮ ತಂದೆ ಒಂಬತ್ತು ತೇಟ್ರಲ್ಲಿ ಇನ್ನೂರು ಟಿಕೆಟ್ ತೊಗೊಂಡು ಎಲ್ಲರನ್ನೂ ಕರ್ಕೊಂಡು ಹೋಗಿ ನನ್ನ ಮಗನ ಮೊದಲನೇ ಸಿನಿಮಾ ಅಂತೇಳಿ ಇಡೀ ಕುಟುಂಬ ಸ್ನೇಹಿತರು ಎಲ್ಲರನ್ನ ತೋರಿಸಿ ಕೊಂಡಾಡ್ಬಿಟ್ಟಿದ್ರು ಖುಷಿಯಲ್ಲಿ ಕುಣ್ದಾಡ್ಬಿಟ್ಟಿದ್ರು ನಮ್ಮಪ್ಪ ಅದಕ್ಕೆ ಐಸಿಂಗ್ ಆನ್ ದ ಟಾಪ್ ಏನು ಅಂದರೆ ಅದೇ ವರ್ಷ ನನಗೆ ಒಂದು ಸ್ಟೇಟ್ ಅವಾರ್ಡ್ ಕೂಡ ಬರುತ್ತೆ ಬಾಲ ನಟನಾಗಿ ಅದೇ ಫಿಲಿಮ್ಗೆ ಸ್ಟೇಟ್ ಅವಾರ್ಡ್ ಬರುತ್ತೆ ಆಗ ವಿನಾಯಕ್ ಜೋಶಿಗೆ ಸಿಕ್ಕಾಪಟ್ಟೆ ರೆಕಗ್ನೇಷನ್ ಸಿಗತ್ತೆ ಹಿ ಬಿಕಮ್ಸ್ ಅ ಸ್ಟಾರ್ ಪುಟ್ಟ ಮಕ್ಳು ಎಲ್ಲರೂ ನಮ್ಮ ಹತ್ರ ಆಟೋಗ್ರಾಫ್ ತೊಗೊಳ್ಳೋದೇನು ಕ ಎಷ್ಟು ಈವೆಂಟ್ಗಳಿಗೆ ತರೆಯೋದೇನು ಸನ್ಮಾನಗಳು ಮಾಡೋದೇನು ಇದು ನನ್ನ ಜೀವನದ ಒಂದು ದೊಡ್ಡ ಟರ್ನಿಂಗ್ ಪಾಯಿಂಟು ಯಾಕೆಂದರೆ ಆ ಸ್ಟಾರ್ ಡಮ್ ಅಂತ ಏನಿದೆಯಲ್ಲ ಅದನ್ನು ನಾನು ಭಾಳ ಚಿಕ್ಕ ವಯಸ್ಸಲ್ಲಿ ಏಳು ಏಳು ಎಂಟು ವಯಸ್ಸಿಗೆ ಅನುಭವಿಸ್ಬಿಟ್ಟೆ ನಾನು ಸೊ ಹಾಗಾಗಿ ಏನಾಗುತ್ತೆ ನಮ್ಮಂಥ ಕಲಾವಿದರಿಗೆ ಜೀವನದಲ್ಲಿ ವೈರಾಗ್ಯನೂ ಬೇಗ ಬರುತ್ತೆ ಅಂತ ಹೇಳ್ತಾರೆ ಯಾರೋ ದೊಡ್ಡವರು ಏನಂದರೆ ನೀವು ಚಿಕ್ಕ ವಯಸ್ಸರಿಗೆ ಸಕ್ಸಸ್ ಅನ್ನೋದು ನೋಡಿದಾಗ ದೊಡ್ಡವ್ರು ಆಗ್ತಾ ಆಗ್ತಾ ಅನ್ನೋದು ತುಂಬ ನಿಮಗೆ ಅದು ತುಂಬ ಪರ್ಸ್ನಲ್ ಆಗಿಬಿಡತ್ತೆ ನಿಮ್ಮನ್ನು ನಿಮ್ಮ ದೃಷ್ಟಿಯಲ್ಲಿ ಸಕ್ಸಸ್ ಆಗ್ತೀವೋ ಇಲ್ಲೋ ಗೊತ್ತಿಲ್ಲ ನಮಗೆ ನಾವು ಖುಷಿನಲ್ಲಿ ಸಕ್ಸಸ್ ಆಗಬೇಕು ನಮಗೆ ಖುಷಿ ಬರಬೇಕು ಅಂತ ಮಾಡಿದ್ರೆ ಅನ್ನೋದು ನೀವು ಅಬ್ಸರ್ವ್ ಮಾಡಿದ್ರೆ ಎಷ್ಟೋ ಜನ ಕಲಾವಿದರು ಅಥವಾ ಎಷ್ಟೋ ಜನ ಆ್ಯಕ್ಟರ್ಗಳು ಚಿಕ್ಕ ವಯಸ್ಸಲ್ಲ ಯಾರು ಶುರು ಮಾಡಿರ್ತಾರೋ ಜನ ಎಕ್ಸ್ಪೋಷರು ಸ್ಟಾರ್ಡಮ್ ಫೇಮ್ ಮನಿ ಇದೆಲ್ಲ ತುಂಬ ಬೇಗ ಬಂದ್ಬಿಡುತ್ತೆ ಅವ್ರಿಗೆ ಸೊ ಹಾಗಾಗಿ ಜೀವನದ ಕೆಲವು ಸತ್ಯಗಳು ಕೂಡ ಭಾಳ ಬೇಗ ಅರ್ಥ ಆಗುತ್ತೆ ಅವ್ರಿಗೆ ಆಮೇಲೆ ಎದುರುಗಡೆ ಕೂತ್ಕೊಳ್ಳೋವಂಥ ವ್ಯಕ್ತಿ ಏನು ಅನ್ನೋದು ಕೂಡ ಬೇಗ ಅರ್ಥ ಆಗ್ಬಿಡುತ್ತೆ ಏನಕ್ಕೋಸ್ಕರ ನಮ್ಮನ್ನು ಮಾತಾಡಿಸ್ತಾರೆ ಏನಕ್ಕೋಸ್ಕರ ನಮ್ಮ ಹತ್ರ ಬರ್ತಾರೆ ಸೊ ಪೊಲಿಟಿಷಿಯನ್ಸ್ ಆ್ಯಕ್ಟರ್ಸು ಅಥ್ಲೀಟ್ಸು ಕ್ರಿಕೆಟರ್ಸು ಇವರೆಲ್ಲದ್ರಲ್ಲೂ ಕಾಮನ್ ಆಸ್ಪೆಕ್ಟ್ ಏನು ಅಂದರೆ ಭಗವಂತ ಅವ್ರು ಎಲ್ಲರಿಗೂ ಒಂದು ಗಿಫ್ಟ್ ಕೊಡ್ತಾನೆ ಏನಂದರೆ ಈ ಎಕ್ಸ್ಪೋಷರನ್ನು ತುಂಬ ಬೇಗ ಕೊಟ್ಟು ಎಲ್ಲ ವಿಚಾರಗಳಿಗೂ ಜನರನ್ನು ರೀಡ್ ಮಾಡೋ ಒಂದು ಇದು ಕೊಟ್ಬಿಡ್ತಾನೆ ಒಂದು ಕೆಪಾಸಿಟಿ ಕೊಟ್ಬಿಡ್ತಾನೆ ಅವ್ರಿಗೆ ಸೊ ಇವತ್ತಿಗೆ ನನಗೆ ಮೂವತ್ತೈದು ವರ್ಷ ಸೊ ಇಪ್ಪತ್ತೆಂಟು ವರ್ಷಗಳ ಸಿನಿಮಾ ಜರ್ನಿ ಏನಿದೆ ಎಂಬತ್ತೇಳು ಸಿನ್ಮಾ ಮಾಡಿದ್ದೀನಿ ಒಂದು ನೂರು ಸೀರಿಯಲ್ ಮಾಡಿದ್ದೀನಿ ಆಮೇಲೆ ನೂರು ಸಿನ್ಮಾ ನೂರು ಸೀರಿಯಲ್ ಮಾಡಿದ್ದೀನಿ ಆಮೇಲೆ ಟಿ ವಿನಲ್ಲಿ ಸುಮಾರೊಂದು ನೂರು ನೂರೈವತ್ತು ಪ್ರೋಗ್ರಾಮ್ಸ್ ಹೋಸ್ಟ್ ಮಾಡಿದ್ದೀನಿ ಆ್ಯಂಡ್ ಲೈವಲ್ಲಿ ಲೈವಲ್ಲಿ ಒಂದು ಸಾವಿರ ಈವೆಂಟ್ ಹೋಸ್ಟ್ ಮಾಡಿದ್ದೀನಿ ಆಮೇಲೆ ಇದು ರೇಡಿಯೋನಲ್ಲಿ ಒಂದು ಐದು ಸಾವಿರ ಅವರ್ ರೇಡಿಯೋ ಜಾಕಿ ಆಗಿ ಕೆಲಸ ಮಾಡಿದ್ದೀನಿ ಆ್ಯಂಡ್ ಅದು ಬಿಟ್ಟು ಎಷ್ಟೋ ಸಿನಿಮಾಗಳಿಗೆ ಸುದೀಪ್ ಅವ್ರ ಹತ್ರ ಮ್ಯಾನೇಜರ್ ಆಗಿ ಕೆಲಸ ಮಾಡಿದ್ದೀನಿ ನಮ್ಮ ಕಷ್ಟದ ಕಾಲದಲ್ಲಿ ಆ್ಯಂಡ್ ಬೇರೆ ಬೇರೆ ಆ್ಯಕ್ಟರ್ಗಳಿಗೆ ಎಂಡಾರ್ಸ್ಮೆಂಟ್ ಮಾಡುವಂಥ ಮ್ಯಾನೇಜರ್ ಕೆಲಸನೂ ಮಾಡಿದ್ದೀನಿ ಸೊ ಈ ಥರದ್ದು ಸೊ ಈ ಥರದ್ದು ಕೆಲಸ ಮಾಡಿಲ್ಲ ಅಂತ ಏನಿಲ್ಲ ನನಗೆ ನನಗೆ ಏನಂದರೆ ನನಗೆ ಅವಕಾಶ ಮತ್ತು ಖುಷಿ ಎಲ್ಲಿ ಸಿಗುತ್ತೋ ಅದನ್ನೆಲ್ಲ ನಾನು ಮಾಡ್ತಾನೆ ಹೋಗಿದ್ದೀನಿ ನಾನು ಇದುವರೆಗೂ ಹತ್ತೊಂಬತ್ತನೇ ವಯಸ್ಸಿಗೆ ನನಗೆ ನಾನ್ ಅವೈಲೇಬಲ್ ವಾರಂಟ್ ಮನೆ ಮುಂದೆ ನನ್ನ ಮೇಲೆ ನಿಮ್ ವ್ಯಾಲ್ಯೂ ಏನು ನಿಮ್ಗೆ ಪಾಪ್ಯುಲಾರಿಟಿ ಏನು ಇದೆಲ್ಲ ಬಹಳ ಕಷ್ಟದ ರೀತಿಯಲ್ಲಿ ಅರ್ಥ ಮಾಡಿಸ್ತಾರೆ ಜನ ನಿಮ್ಗೆ ಬಹಳ ಇದ್ದೆ ಹಂಗೆ ಡ್ರಾಪ್ ಆಗ ಶುರು ಆಯ್ತು ಹೀರೋ ಆಗಿ ಮಾಡ್ತಾ ಅಂತ ಸಪೋರ್ಟಿಂಗ್ ಕ್ಯಾರೆಕ್ಟರ್ಸ್ ಬರೋ ನಿಲ್ತು ಸೋತಲ್ಲೇ ಗೆಲ್ಬೇಕು ಅವಮಾನಿಸಿದವ್ರ ಕೈಯಲ್ಲೇ ಹೊಗಳಿಸ್ಕೋಬೇಕು ಅನ್ನೋ ಒಂದು ಹಠ ಬೆಳೆದ್ಬಿಡ್ತು ನಂಗೆ ಎಲ್ಲೋ ಇದ್ದಕ್ಕಿದ್ದಂಗೆ ಒಂಥರ ಎನರ್ಜಿ ಸಿಕ್ಕಾಬಟ ನನಗೆ ಚಿಕ್ಕ ವಯಸ್ಸಿಂದ ನನಗೆ ಎಲ್ಲಿ ಅವಕಾಶ ಸಿಗತ್ತೆ ಎಲ್ಲಿ ನಮಗೆ ಖುಷಿ ಸಿಗತ್ತೆ ಅಲ್ಲೆಲ್ಲ ಕಡೆ ಹೋಗಿ ಕೆಲಸ ಮಾಡಿದ್ದೀನಿ ಆಮೇಲೆ ಒಂದು ಏನಂದರೆ ನಮ್ಮ ತಂದೆಗೆ ಚಿಕ್ಕ ವಯಸ್ಸಲ್ಲೇ ನಾನು ಚಿಕ್ಕ ವಯಸ್ಸಲ್ಲಿರೋವಾಗಲೇ ನಮ್ಮ ತಂದೆಗೆ ಒಂದು ಕಾಲು ಆ್ಯಕ್ಸಿಡೆಂಟ್ ಆಗುತ್ತೆ ಕಾಲು ಆ್ಯಕ್ಸಿಡೆಂಟ್ ಆದಾಗ ಆ್ಯಕ್ಸಿಡೆಂಟ್ ಆದಾಗ ಕಾಲು ತುಂಡ ಆಗುತ್ತೆ ಕಾಲು ತುಂಡ ಆಗಿ ಅವರು ಹ್ಯಾಂಡಿಕ್ಯಾಪ್ಟ್ ಆಗ್ತಾರೆ ಅದಾದಮೇಲೆ ಶುಗರ್ ಜಾಸ್ತಿಯಾಗಿ ಕಣ್ಣು ಹೋಗುತ್ತೆ ಅವ್ರಿಗೆ ಸೊ ಇದೆಲ್ಲ ನಾನು ಹದಿಮೂರು ಇರೋವಾಗಲೇ ಆಗೋಗುತ್ತೆ ನಮ್ಮ ತಂದೆಗೆ ಸೊ ಅವಾಗೇನಾಯಿತು ಇನ್ನೂ ಏಯ್ಟ್ ಸ್ಟ್ಯಾಂಡರ್ಡಲ್ಲಿದ್ದೆ ಆವಾಗಲೇ ನಾನು ಚಿತ್ರ ಚಿಟ್ಟೆ ಪಾಂಚಾಲಿ ಈ ಥರ ಸಿನಿಮಾಗಳನ್ನೆಲ್ಲ ಮಾಡೋಕ್ಕೆ ಶುರು ಮಾಡಿಬಿಟ್ಟಿದ್ದೆ ಒಬ್ಬನೇ ಹೋಗ್ತಾಯಿದ್ದೆ ಶೂಟಿಂಗ್ ನಾನು ಒಬ್ಬನೇ ಹೋಗಿ ಒಬ್ಬನೇ ಬರೋದು ನಮ್ಮ ತಂದೆ ಕಳ್ಸೋರು ನಾನು ಇರೋವಾಗಲೇ ನಾನು ಕಾಲೇಜ್ ಪಾತ್ರಗಳು ಚಿತ್ರ ಎಲ್ಲ ಮಾಡ್ತಾ ಇದ್ದೆ ನನಗೆ ಟೆಂತ್ ಫಸ್ಟ್ ಡೇ ಚಿತ್ರ ರಿಲೀಸು ಕಾಲೇಜ್ ಫಸ್ಟ್ ಡೇ ಅಪ್ಪು ರಿಲೀಸು ಸೊ ನಾನು ಸ್ಕೂಲಲ್ಲಿ ಇರೋವಾಗಲೇ ಕಾಲೇಜ್ ಅವ್ರ ಪಾತ್ರ ಎಲ್ಲ ಮಾಡ್ತಾಯಿದ್ದೆ ನಾನು ಸೊ ಈ ಥರ ಸೊ ನಟನಾಗಿ ಒಂದು ಮೂವತ್ತು ಮೂವತ್ತೈದು ಸಿನಿಮಾನಲ್ಲಿ ಆ್ಯಕ್ಟ್ ಮಾಡ್ತೀನಿ ಸಾಕಷ್ಟು ಸೀರಿಯಲ್ಗಳು ಟ್ರಿನ್ 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 ಆಗ್ಬೋದು ಮುಸ್ಸಂಜೆ ಆಗ್ಬೋದು ಅರಮನೆ ಅನಾಥರಾಗ್ಬೋದು ಸಾಧನೆ ಆಗ್ಬೋದು ದಂಡಪಿಂಡುಗಳಾಗ್ಬೋದು ಈ ಥರ ಸುಮಾರಷ್ಟು ಸಿನಿಮಾ ಸೀರಿಯಲ್ಗಳ್ನೂ ಕೂಡ ಮಾಡ್ತೀನಿ ನಾನು ಸೊ ಏನಾಗೋಯಿತು ಅಂದರೆ ಎಲ್ಲರೂ ಪರಿಚಯ ಆಗಿಬಿಟ್ರು ನಮಗೆ ಎಲ್ಲಿ ಹೋಗ್ತಾನೆ ಹುಡುಗ ಗೊತ್ತಾಗತ್ತೆ ನಮ್ಮ ಅಪ್ಪಂಗೆ ಏ ಎಲ್ಲಿ ಹೋಗ್ತಾನೆ ಯಾರಿದಾರೋ ಅನ್ನೋರು ಸರ್ ಅಪ್ಪ ಇವರಿದ್ದಾರೆ ಯಾರು ಕುಮಾರ್ ಅಂಕಲ್ ಇದ್ದಾರೆ ಆಮೇಲೆ ಪ್ರೊಡಕ್ಷನಲ್ಲಿ ಮಗ್ಗಿ ಇದ್ದಾನೆ ಆಮೇಲೆ ಇವರಿದ್ದಾರೆ ಅಂತ ನಾಲ್ಕು ಜನ ಹೆಸರು ಹೇಳ್ಬಿಟ್ರೆ ಎಲ್ಲ ಗೊತ್ತಿರೋರೆಲ್ಲ ಅವಾಗಷ್ಟೇ ಮೊಬೈಲ್ ಫೋನು ಬಂದಿತ್ತು ಠಕ್ ಅಂತ ಕ್ಯಾಚ್ ಮಾಡಿಬಿಡೋರು ಎಲ್ಲೋದರು ನನ್ನನ್ನು ಬಟ್ ತುಂಬ ಫ್ರೀಡಮ್ ಕೊಟ್ಟಿದ್ರು ನನಗೆ ಸೊ ಐ ಕುಡ್ ಗೋ ಔಟ್ ಆನ್ ಮೈ ಓನ್ ಐ ಕುಡ್ ಬಿ ಆನ್ ಮೈ ಓನ್ ಇಂಡಿಪೆಂಡೆಂಟ್ ಏಯ್ಟ್ ನೈನ್ತ್ ಸ್ಟ್ಯಾಂಡರ್ಡ್ಗೆಲ್ಲ ನಾನು ಒಬ್ಬನೇ ಹೊರಗಡೆ ಹೋಗಿ ಕೆಲಸ ಮಾಡೋಕ್ಕೆ ಶುರು ಮಾಡಿಬಿಟ್ಟಿದ್ದೆ ನಾನು ಅಂಡ್ ಕಷ್ಟ ಅನ್ನೋದು ಅದೇ ಹೇಳಿದ್ನಲ್ಲ ಆಗಿನ ಕಾಲದಲ್ಲಿ ನಮ್ಮ ತಂದೆ ಇಷ್ಟೆಲ್ಲ ಮಾಡಿದ್ರು ಕಷ್ಟ ಗೊತ್ತಿರಬೇಕು ಈ ಹುಡುಗಂಗೆ ಏನು ಈ ಬೆಸ್ಟ್ ಬ್ರ್ಯಾಂಡ್ ಅಂತ ಹೇಳಿ ಬಾದಾಮ್ ಪುಡಿ ಗುಲಾಬ್ ಜಾಮೂನ್ ಪುಡಿ ಅದನ್ನೆಲ್ಲ ಮಾರೋರು ಅದನ್ನು ಮನೆ ಮನೆಗೆ ಹೋಗಿ ಸೇಲ್ ಮಾಡೋರಲ್ಲ ಅವ್ರ ಜೊತೆ ಕಳ್ಸೋರು ನನ್ನನ್ನು ಹೋಗಿ ನೀನು ಕಲ್ತ್ಕೊಂಬ ಇದನ್ನು ಅಂತ ಸೊ ನಾನು ಮನೆ ಮನೆಗೆ ಹೋಗ್ಬಿಟ್ಟು ಸೇಲ್ ಮಾಡಿದೆ ನೀವು ಫಿಲ್ಮ್ ಆಕ್ಟರ್ ಹೌದು ಅಂದ್ಬಿಟ್ಟು ಎರಡು ಪ್ಯಾಟಗಡೆ ಇಷ್ಟೋರ ನಮ್ಮ ಮಾತ್ರ ಸೊ ಅವಾಗಲಿಂದನೇ ಒಂಥರ ನನಗೆ ತುಂಬ ಆಂಟ್ರಪ್ರನರ್ಶಿಪ್ ಅನ್ನೋದಾಗ್ಬೋದು ಅಥವಾ ಬಿಸ್ನೆಸ್ಮೆನ್ ಆಗ್ಬೋದು ಇದನ್ನೆಲ್ಲ ಬೆಳೀತಾ ಬಂತು ಆಮೇಲೆ ನಮ್ಮ ತಂದೆಗೆ ಯಾವಾಗ ಪೂರಾ ಕಣ್ಣು ಹೊರಟೋಯ್ತು ಐ ಥಿಂಕ್ ಟು ತೌಸಂಡ್ ತ್ರೀ ಫೋರಲ್ಲಿ ಅವ್ರು ಹಾಂ ಎರಡು ಕಂಡು ಆಲ್ಮೋಸ್ಟ್ ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಪರ್ಸೆಂಟ್ ಅಷ್ಟೇ ಇರೋದು ಓದೋಕ್ಕೆ ಬರೆಯೋಕ್ಕೆ ತುಂಬ ಕಷ್ಟ ಆಗೋದು ಬರೀ ಕಾಣಿಸೋದಷ್ಟೇ ಮುಂದೆ ಸ್ವಲ್ಪ ಮಂಜು ಮಂಜಾಗಿತ್ತು ಅವ್ರಿಗೆ ಆವಾಗ ಲಿಟ್ರಲಿ ನಾನೇ ಅವ್ರ ಕಣ್ಣಾಗ್ಬಿಟ್ಟೆ ಸೊ ಅವ್ರು ರಿಯಲ್ ಎಸ್ಟೇಟಲ್ಲಿ ಡೀಡ್ ಓದೋದಾಗ್ಬೋದು ಅಥವಾ ಬರೆಯೋದು ಅಂದರೆ ಫೋನ್ ನಂಬರ್ಸ್ ಇವತ್ತಿಗೂ ನನ್ನ ಬಾಯಲ್ಲಿ ಒಂದು ಐದು ಸಾವಿರ ನಂಬರ್ ಟಕಾರ ಅಂತ ಹೇಳ್ಬೋದು ನಾನು ಇವತ್ತಿಗೂ ಹೇಳ್ತೀನಿ ನಾನು ಯಾ ಸೊ ನಂಬರ್ಸ್ ಐ ಆಮ್ ವೆರಿ ಗುಡ್ ಬೈ ವಿತ್ ನಂಬರ್ಸ್ ಆ್ಯಂಡ್ ನೇಮ್ಸ್ ಮೆಮರಿ ತುಂಬ ಶಾರ್ಪ್ ಆಗಿತ್ತು ಸೊ ಅದಾದಮೇಲೆ ನಮ್ಮ ತಂದೆ ಜೊತೆಗೆ ಒಂಥರ ಅವ್ರ ಕಣ್ಣು ಕಾಲು ಎರಡು ನಾನೇ ಆಗಿಬಿಟ್ಟೆ ಬೆಳಗ್ಗೆ ಹೊತ್ತು ನಾ ಕಾಲು ನಡಿಯೋಕ್ಕೆ ಕಷ್ಟ ಆಗೋದು ಓಡಾಡೋದು ಕಾರ್ ಓಡಿಸೋದು ಗಾಡಿ ಓಡಿಸೋದು ಎಲ್ಲ ಬಟ್ ಅಂದ್ರಲ್ಲೂ ಅವರೇ ಮಾಡೋರೆಲ್ಲ ಬಟ್ ನೀವು ಮಾಡ್ಕೊಬೇಡಿ ಇಷ್ಟೇನು ಮಾಡ್ಕೊಬೇಡಿ ಇಷ್ಟೇನು ಮಾಡ್ಕೋಬಿಡಿ ಅಂತೇಳಿ ಅಮ್ಮ ನಾನು ಮಾಡ್ತಾ ಇದ್ದೀನಿ ನಾನು ನಮ್ಮ ಅಮ್ಮ ಒಂದು ಸ್ವಲ್ಪ ಹೆಲ್ಪ್ ಮಾಡೋರು ಆಮೇಲೆ ನಮ್ಮ ಅಪ್ಪಂಗೆ ಒಂದೊಬ್ಬರು ಇಬ್ಬರು ಅಸಿಸ್ಟೆಂಟ್ಸ್ ಇದ್ದರು ಬಟ್ ಏನಂದರೆ ಲಿಟ್ರಲಿ ನಾವು ತುಂಬ ಚಿಕ್ಕ ವಯಸ್ಸಲ್ಲೇ ಆ ಜವಾಬ್ದಾರಿ ಅನ್ನೋದೇನಿದೆ ಅಥವಾ ಬದುಕಬೇಕು ಅನ್ನೋ ಪ್ಯಾಷನ್ ಏನಿದೆ ಅದನ್ನು ನಮ್ಮ ತಂದೆಯಿಂದ ಹೈಲಿ ಇನ್ಫ್ಲೂಯೆನ್ಸ್ಡ್ ನಾವು ಸೊ ನಾನು ನನ್ನ ಒಬ್ಬನೇ ಮಗ ಸೊ ಇದ್ದಿದ್ದನ್ನೆಲ್ಲ ನಮ್ಮ ತಂದೆ ನಮಗೆ ದಾರ ಎಳ್ದಿದ್ದು ಒಬ್ಬನೇ ಒಬ್ಬನೇ ಮಗ ಗೊತ್ತಿರೋ ನಾನು ಒಬ್ಬನೇ ಮಗ ಹಾಗೆ ಬೆಳೆದಂಥ ವ್ಯಕ್ತಿ ನಾನು ಇದಾದ ಮೇಲೆ ಏನಾಗುತ್ತೆ ಕಾಲೇಜಲ್ಲಿ ಎಂಟ್ರಾಗ್ತೀನಿ ಆಗ್ತೀನಿ ಕಾಲೇಜಲ್ಲಿ ಎಂಟ್ರಾದಾಗ ನ್ಯಾಷನಲ್ ಕಾಲೇಜು ಒಂಥರ ಕಲಾವಿದರಿಗೆ ಹೇಳಿ ಮಾಡಿಸಿದಂಥ ಜಾಗ ಅದು ನ್ಯಾಷಲ್ ನ್ಯಾಷನಲ್ ಹೈಸ್ಕೂಲಲ್ಲೇ ಓದಿದ್ದು ಅದಾದಮೇಲೆ ನ್ಯಾಷನಲ್ ಕಾಲೇಜ್ನಲ್ಲಿ ಪಿ ಯು ಮಾಡ್ತೀನಿ ಡಿಗ್ರಿನೂ ನ್ಯಾಷನಲ್ ಕಾಲೇಜಲ್ಲೇ ಮಾಡ್ತೀನಿ ಎಂಥ ಅದ್ಭುತವಾದಂಥ ಸಮಯ ಅದು ಅಂದರೆ ಅದೇ ಹೇಳಿದ್ನಲ್ಲ ಫಸ್ಟ್ ಡೇ ಕಾಲೇಜ್ಗೆ ಎಂಟ್ರ್ ಅವತ್ತು ತಪ್ಪು ರಿಲೀಸ್ ಆಗಿತ್ತು ಸೊ ಕಾಲೇಜಿಗೆ ಸ್ಟಾರ್ ಥರ ಎಂಟ್ರಿ ನಾವು ಯಾರೋ ನಮ್ಮನ್ನು ಕೇಳೋಗಿಲ್ಲ ನೋಡೋಂಗಿಲ್ಲ ಮಾತಾಡ್ಸೋಂಗಿಲ್ಲ ಫಸ್ಟ್ ಪಿ ಯುಗೆ ಅವರೆಲ್ಲ ಬಂದದ್ದು ಸರ್ ನಮಸ್ಕಾರ ಅಂದ್ಬಿಟ್ಟು ನನ್ನ ಹತ್ರ ಫೋಟೋ ತೆಗೆಸ್ಕೊಂಡು ಹೋಗೋದು ಈ ಥರ ಎಲ್ಲ ಆಗ್ತಾಯಿತ್ತು ಸೊ ಐ ವಾಸ್ ಅ ಸ್ಟಾರ್ ನಾನು ಪಿ ಯು ಹೋಗಲೇ ಇಲ್ಲ ಕಾಲೇಜ್ಗೆ ಅಂದರೆ ಫುಲ್ ಬ್ಯುಸಿ ಆಗಿಬಿಟ್ಟೆ ಯಾಕೆ ಅಂದರೆ ಅಪ್ಪು ಮಾಡಿದ್ದೆ ಅಪ್ಪು ಮಾಡಾದ್ಮೇಲೆ ಪಿ ಯು ಟೈಮಲ್ಲಿ ಕಂಠಿ ಬಂತು ಕಂಠಿ ಒಂದು ಆಮೇಲೆ ಒಂದು ತಮಿಳ್ ಸಿನಿಮಾ ಮಾಡಿದೆ ಫ್ರೆಂಡ್ಸ್ ಇತ್ತಲ್ಲ ಕನ್ನಡದಲ್ಲಿ ಅದನ್ನೇ ತಮಿಳಿನಲ್ಲಿ ರಿಮೇಕ್ ಮಾಡಿದ್ರು ಫ್ರೆಂಡ್ಸ್ ಅಂತಲೇ ಮಾಡಿದ್ರು ಸೊ ಅಲ್ಲಿ ಒಂದು ಆರು ತಿಂಗಳು ಹೊರಟೋಯ್ತು ನನಗೆ ಸೊ ಅದರಲ್ಲಿ ನಾನೊಂದು ಪಾತ್ರ ಮಾಡಿದ್ದೆ ಆಮೇಲೆ ಇನ್ಫ್ಯಾಕ್ಟ್ ಅಪ್ಪು ತಮಿಳಲ್ಲಿ ರೀಮೇಕ್ ಮಾಡಿದ್ರು ಸಿಂಬು ಹಾಕ್ಕೊಂಡು ಅದಕ್ಕೂ ನಾನೇ ಮಾಡಬೇಕಾಗಿತ್ತು ಲಾಸ್ಟಲ್ಲಿ ನನಗೆ ಸ್ವಲ್ಪ ಡೇಟ್ಸ್ ಕ್ಲಾಶ್ ಮಾಡಿದ್ರಿಂದ ಆಗಿದ್ದರಿಂದ ನಾನು ಮಾಡೋಕ್ಕಾಗಲಿಲ್ಲ ಇಲ್ಲಾಂದರೆ ತಮಿಳ್ನಲ್ಲಿ ದೊಡ್ಡ ಸ್ಟಾರಾಗ್ಬಿಡ್ತಾ ಇದ್ದೆ ನಾನು ಸೊ ಅದಾಗ್ಬೋದು ಆಮೇಲೆ ಜಯಂ ರವಿ ಜಯಮ್ಮ ಬಂತಲ್ಲ ಅದರಲ್ಲೂ ಆ್ಯಕ್ಟ್ ಮಾಡಬೇಕಾಗಿತ್ತು ಅಲಿಬಾಬಾ ರೋಲು ಸೊ ಅದು ಅದು ಕೂಡ ಸ್ವಲ್ಪ ಅದರಲ್ಲಿ ಮಿಸ್ ಆಯ್ತು ಇಷ್ಟರಲ್ಲಿ ಮಿಸ್ ಆಯಿತು ನನಗೆ ಅದೊಂದು ಹೋಯಿತು ಸೊ ತಮಿಳಲ್ಲಿ ಎಷ್ಟು ಆಪರ್ಚುನಿಟಿ ಬಂತು ಹಂಗೆ ಹೊರಟೋಯ್ತು ನಂಗೆ ಅದೇ ಟೈಮಲ್ಲಿ ಯಾಕಂದ್ರೆ ಇಲ್ಲಿ ಕಿಚ್ಚ ಕಂಟಿ ಈ ಥರ ಸಿನಿಮಾಗಳನ್ನು ಮಾಡೋಕ್ಕೆ ಬಿಸಿ ಇಲ್ಲಿ ಹೆಂಗಾಗ್ತಿತ್ತು ಅಂದರೆ ಒಂದೇ ದಿವಸ ಎರಡೆರಡು ಮೂರು ಮೂರು ಸಿನಿಮಾ ಮಾಡ್ತಾ ಮಾಡ್ತಾಯಿದ್ದೆ ನಾನು ಅಷ್ಟು ಬ್ಯುಸಿ ಆಗಿಬಿಟ್ಟಿದ್ದೆ ನಾನು ಇನ್ಫ್ಯಾಕ್ಟ್ ಒಂದು ದಿವಸ ಕಿಚ್ಚ ಮಾಡೋ ಟೈಮಲ್ಲಿ ನಾನು ಸೀನಿಗೆ ಬರಬೇಕು ಹೈದ್ರಾಬಾದಿಂದ ಹೊರಟಿದ್ದೀನಿ ಬಸ್ ಕೆಟ್ಟೋಯ್ತು ಎರಡು ಅವರು ಮಧ್ಯ ಸರಿ ನಾನೇ ಇನ್ನೊಂದು ಬಸ್ ಹತ್ಕೊಂಡು ಮಾಡಿ ಏನೋ ಕಷ್ಟಪಟ್ಟು ಮಾಡಿ ಯಾಕೆ ಅಲ್ಲಿ ಶೂಟಿಂಗ್ ಮುಗಿಸಿ ಬರ್ತಾಯಿದ್ದೆ ನಾನು ಬರೋದಕ್ಕೆ ಎಲ್ಲರೂ ಕಾಯ್ತಾ ಇದ್ದಾರೆ ಸಾಧು ಕೋಕಿಲವರು ಅವರು ಅವರು ಎಲ್ಲರೂ ಕಾಯ್ತಾಯಿದ್ರು ಅರ್ಧ ಗಂಟೆ ಒನ್ ಅವರ್ ಆಲ್ಮೋಸ್ಟು ನನಗೆ ಗಡ 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 ಭಯ ಅಯ್ಯೋ ನನ್ನಿಂದ ಲೇಟ್ ಆಗೋಯ್ತಲ್ಲ ಅಂತ ನಾನು ಇಂಪಾರ್ಟೆಂಟ್ ಆ ಸೀನಿಗೆ ಬೇಕೇ ಬೇಕು ಶೂಟಿಂಗ್ ಬೇರೆ ಒಪ್ಕೊಂಡ್ಬಿಟ್ಟಿದ್ದಾರೆ ಅದಾದಮೇಲೆ ಆವತ್ತು ಅಲ್ಲಿ ಮುಗಿಸಿ ಆಮೇಲೆ ಮತ್ತೆ ಸಂಜೆ ಫ್ಲೈಟ್ ಹತ್ತಿ ಹೈದ್ರಾಬಾದ್ಗೆ ಹೋಗಿ ನೈಟೆಲ್ಲ ಶೂಟಿಂಗ್ ಮಾಡಿ ಮತ್ತೆ ನೆಕ್ಸ್ಟ್ ಡೇ ಬೆಳಗ್ಗೆ ಫ್ಲೈಟ್ ಹತ್ಕೊಂಡು ವಾಪಸ್ ಬಂದು ಮತ್ತೆ ಇಲ್ಲಿ ಶೂಟಿಂಗ್ ಮಾಡಿ ಈ ಥರ ಒಂದೇ ದಿವಸ ಎರಡೆರಡು ಸಿನಿಮಾ ಶೂಟಿಂಗು ಮೂರು ಮೂರು ಸಿನಿಮಾ ಶೂಟಿಂಗ್ಗಳ ಮಾಡಿರೋದು ಪ್ರಸಂಗಗಳು ಉಂಟು ಆಗ ಆ ಟೈಮಲ್ಲಿ ಪೀಕ್ ಒಂಥರ ಹಾಂ ಅದಾದಮೇಲೆ ಯಶವಂತ್ ಮಾಡಿದೆ ಆಮೇಲೆ ಓಕೆ ಸರ್ ಓಕೆ ಮಾಡಿದೆ ಈ ಥರ ಎಷ್ಟೋ ಸಿನಿಮಾಗಳು ಮಾಡೋಕ್ಕೆ ಶುರು ಮಾಡಿದೆ ಆಲ್ಮೋಸ್ಟ್ ಫಿಫ್ಟಿ ಟಚ್ ಮಾಡಿಬಿಟ್ಟಿದೆ ನಾನು ಫಿಫ್ಟಿ ಫಿಫ್ಟಿ ಫೈವ್ ಫಿಲ್ಮ್ಸ್ ಅವಾಗಲೇ ಟಚ್ ಮಾಡಿಬಿಟ್ಟಿದ್ದೆ ಸೊ ಇಂಥ ಟೈಮಲ್ಲಿ ನಮ್ಮ ತಂದೆಗೆ ನಮ್ಮ ಮಗನ ಹೀರೋ ಮಾಡಬೇಕು ಅಂತ ಭಾಳ ದೊಡ್ಡ ಆಸೆ ಬರುತ್ತೆ ಒಂದೊಳ್ಳೆ ಕತೆ ಹುಡುಕ್ತಾರೆ ಎಸ್ ಎಮ್ ಪಾಟೀಲ್ ಅಂತ ಅವರ ಹತ್ರ ಅಸಿಸ್ಟೆಂಟ್ ಆಗಿದ್ರು ಅವರೇ ಹಾಡುಗಳನ್ನ ಕೂಡ ಬರೆದಿರ್ತಾರೆ ಮಂದಾರ ಹೂವಿಗೆ ಆ ಥರ ಆಮೇಲೆ ಇನ್ಫ್ಯಾಕ್ಟು ಭಾಳ ಜನ ಹೇಳೋದೇನು ಅಂದರೆ ಪಾಟೀಲ್ರೇ ಬರೆದಂಥ ಕತೆ ಯಾವುದು ಅಂದರೆ ಚಂದ್ರಮುಖಿ ಪ್ರಾಣಸಕ್ಕಿ ಅಂತ ಅದು ಪಾಟೀಲ್ರು ಬರೆದಂಥ ಕತೆ ಒಂದೇ ಒಂದು ಸಾರಿ ನಿನ್ನ ಕಂಡ ಒಡನೆ ಮರತಿ ಅದಾದ ಮೇಲೆ ಅದನ್ನು ಅಡ್ಯಾಪ್ಟ್ ಮಾಡಿಕೊಂಡು ಡೈರೆಕ್ಟ್ ಮಾಡ್ತಾರೆ ಸೀತಾರಾಮ್ಕರ್ ಅವರು ಸೊ ಅವರು ಡೈರೆಕ್ಟ್ ಮಾಡ್ತಾರೆ ಅಂತ ಇದು ಇಟ್ ವಾಸ್ ಅ ಬಿಗ್ ಕಾಂಟ್ರವರ್ಷಿ ಅಟ್ ಟೈಮ್ ವೆರಿ ಟ್ಯಾಲೆಂಟೆಡ್ ಫೆಲೋ ವೆರಿ ವೆರಿ ಟ್ಯಾಲೆಂಟೆಡ್ ಫೆಲೋ ಆ್ಯಂಡ್ ಬಹಳ ಒಳ್ಳೆ ರೈಟರು ಸೊ ಅವ್ರು ಏನು ಮಾಡ್ತಾರೆ ಒಬ್ಬ ಗುಂಡು ಒಬ್ಬ ಇನ್ ಅಂದರೆ ಮೋಸ್ಟ್ ಇನ್ಸೆಕ್ಯೂರ್ಡ್ ವ್ಯಕ್ತಿ ಅವನು ಹಿ ವಿಲ್ ಫಾಲ್ ಇನ್ ಲವ್ ವಿತ್ ಹಿಸ್ ಚೈಲ್ಡ್ಹುಡ್ ಫ್ರೆಂಡ್ ಅಂದರೆ ಅವ್ರ ಜೊತೆ ಕೆಲಸ ಮಾಡ್ತಾ ಇರ್ತಾನೆ ಅಸಿಸ್ಟೆಂಟ್ ಆಗಿ ಅವ್ಳನ್ನೇ ಲವ್ ಮಾಡ್ತಾ ಇರ್ತಾನೆ ಬಟ್ ಹೇಳೋಕ್ಕೆ ಧೈರ್ಯ ಇರೋದಿಲ್ಲ ಈ ಥರದ್ದೊಂದು ಸೊ ಫೋನಲ್ಲಿ ಒಂದು ಒಂದು ಕ್ಯಾರೆಕ್ಟರ್ ತಗೊಂಡ್ಬರ್ತಾನೆ ನನ್ನ ಹೆಸರು ಆಕಾಶ್ ಅಂತ ಹೇಳಿ ಶಿ ವಿಲ್ ಫಾಲೋ ಇನ್ ಲವ್ ವಿತ್ ಹಿಮ್ ಓರ್ ದ ಫೋನ್ ಸೊ ಫೋನ್ ಅಲ್ಲಿ ಲವ್ ಮಾಡ್ತಾನೆ ಆಮೇಲೆ ಇಂಟರ್ವಲ್ ಪಾಯಿಂಟ್ ಅಲ್ಲಿ ನೋಡ್ತೇವೆ ಅಂದ್ರೆ ಇನ್ನೊಂದು ಕ್ಯಾರೆಕ್ಟರ್ ಎಂಟ್ರಿ ಆಗುತ್ತೆ ನನ್ನ ಹೆಸರು ಆಕಾಶ್ ಅನ್ಬಿಟ್ಟು ಹರೀಶ್ ರಾಜ್ ಬರ್ತಾರೆ ಯಾರು ಇವನ ಅಂತ ಸೊ ಅವನಲ್ಲ ಅಂತ ಪ್ರೂವ್ ಮಾಡಿ ಆ ಹುಡುಗಿನ ಬಚಾವ್ ಮಾಡಿ ಏನಿದೆ ಅದು ಸಿನಿಮಾ ಇದು ಬಹಳ ಚೆನ್ನಾಗಿತ್ತು ನನ್ನ ಕನಸಿನ ಅದು ಅದೇನಾಯ್ತು ಟೇಕ್ ಆಫ್ ತುಂಬ ಚೆನ್ನಾಗಾಯಿತು ಬಟ್ ದುರಾದೃಷ್ಟವಶಾತ್ ಅದು ಬೇರೆ ನನ್ನ ಪೀಕ್ ಬೇರೆ ಇತ್ತು ಅವಾಗ ಬಟ್ ದುರಾದೃಷ್ಟವಶಾತ್ ಒಂದು ಸ್ವಲ್ಪ ಸಿನ್ಮಾ ಅಂದ್ರೇ ಏನು ಅಂದರೆ ಕೈ ಹತ್ತೋದ್ರಲ್ಲಿ ಎಕ್ಸ್ಪರ್ಟ್ಗಳು ಜನ ಅಂತ ಕೆಲವು ವಿಚಾರಗಳಲ್ಲಿ ಅದರಲ್ಲಿ ಎಸ್ಪೆಷಲಿ ಫೈನಾನ್ಸ್ ಸೊ ಫಿನಾನ್ಷಿಯಲ್ ಒಂದು ಸ್ವಲ್ಪ ಹಿಂದೆ ಮುಂದೆ ಆದಾಗ ಏನಾಯಿತು ಮಾಡೋದು ಕಷ್ಟ ಆಯಿತು ಕೊನೆಗೆ ನಮ್ಮ ತಂದೆ ಹೆಂಗಾರು ಮಾಡಿ ನಾನು ಮಾಡೇ ಮಾಡ್ತೀನಿ ಇದೀನ ಅಂತ ನಾವು ಹೇಳಿದ್ವಿ ಅಪ್ಪಂಗೆ ಅಪ್ಪ ಮಾಡಬೇಡಿ ಪರವಾಗಿಲ್ಲ ಇವಾಗ ಎಷ್ಟು ಹೋಗಿದೆ ಒಂದು ಹತ್ತು ಲಕ್ಷ ಹದಿನೈದು ಲಕ್ಷ ಹೋಗಿದೆ ಬಿಟ್ಬಿಡಿ ಪರವಾಗಿಲ್ಲ ಎಲ್ಲೋ ಹೋಯ್ತು ಅಂತ ಅಂದ್ಕೊಂಡು ಸುಮ್ಮನೆ ಆಗ್ಬಿಡೋಣ ಯಾಕೆ ಸುಮ್ಮನೆ ತಲೆ ಕೆಡಿಸ್ಕೊತಿರ ಯಾಕಂದರೆ ಸಿನ್ಮಾ ಮಾಡೋ ಜನ ಬೇರೆ ಆ ಬಿಸ್ನೆಸ್ ಬೇರೆ ಆಮೇಲೆ ಅದು ನಮಗೆ ಗೊತ್ತಿಲ್ಲ ಅಂದರೆ ಜನ ಗೊತ್ತಿರ್ಬೋದು ಬಟ್ ಬಿಸ್ನೆಸ್ ಸಿನ್ಮಾ ಮಾಡೋ ಬಿಸ್ನೆಸ್ ಬೇರೆ ಚೆನ್ನಾಗಿ ಗೊತ್ತಿದ್ದ ಮಾಡೋಕ್ಕೆ ನಿಮಗೆ ಸಿನ್ಮಾದವ್ರೆಲ್ಲ ಸಿನ್ಮಾ ಮಾಡೋದು ಗೊತ್ತಿರಬೇಕು ಅನ್ನೋದು ಸುಳ್ಳೋದು ಸೊ ಪ್ರೊಫೆಷ್ನಲ್ ಪ್ರೊಫಿಷಿಯನ್ಸಿ ಬೇರೆ ಪ್ರೊಫೆಷ್ನಲ್ ಬೀಂಗ್ ಪ್ರೊಫೆಷ್ನಲ್ ಈಸ್ ಡಿಫ್ರೆಂಟ್ ಅನ್ನೋ ಸೊ ಏನಾಯಿತು ಒಂದು ಎರಡು ಮೂರು ಮನೆಗಳನ್ನ ಏನು ಕಟ್ಟಿದ್ರು ಅದನ್ನೆಲ್ಲ ಮಾರಿ ಸಿನಿಮಾ ಹೆಂಗೋ ಕಷ್ಟಪಟ್ಟು ಹೊರಗಡೆ ತರ್ತೀವಿ ರಿಲೀಸ್ ಆಯಿತು ನಾಲ್ಕು ವರ್ಷದ ನಂತರ ರಿಲೀಸ್ ಆಯಿತು ಸಿನಿಮಾ ಅದು ತುಂಬ ಅಂದರೆ ತುಂಬ ಹಿಂಸೆ ಕೊಟ್ಟರು ಸಿನಿಮಾ ರಿಲೀಸ್ಗೆ ಅದು ಏನಂದರೆ ನೀವು ನಿಮ್ಮ ವ್ಯಾಲ್ಯೂ ಏನು ನಿಮಗೆ ಪಾಪ್ಯುಲಾರಿಟಿ ಏನು ಇದು ಎಲ್ಲ ಭಾಳ ಕಷ್ಟವಾಗಿ ಅಂದರೆ ಭಾಳ ಕಷ್ಟದ ರೀತಿಯಲ್ಲಿ ಅರ್ಥ ಮಾಡಿಸ್ತಾರೆ ಜನ ನಿಮಗೆ ಭಾಳ ಪೀಕಲ್ಲಿದ್ದೆ ಹಂಗೆ ಡ್ರಾಪ್ ಆಗೋಕೆ ಶುರು ಆಯಿತು ಡ್ರಾಪ್ ಆಗ್ತಾ ಆಗ್ತಾ ನನಗೆ ಎಲ್ಲೋ ಒಂದು ಕಡೆ ಡಿಮ್ಯಾಂಡ್ ತುಂಬ ಕಮ್ಮಿ ಆಯಿತು ಹೀರೋ ಆಗಿ ಇದ್ದಾರೆ ಅಂತ ಸಪೋರ್ಟಿಂಗ್ ಕ್ಯಾರೆಕ್ಟರ್ಸ್ ಬರೋದು ನಿಲ್ತು ಸೊ ಈ ಥರದ ಸಮಯದಲ್ಲಿ ಸಿನ್ಮಾ ಹೆಂಗೋ ರೆಡಿ ಆಯಿತು ಎರಡೇ ಥಿಯೇಟ್ರಲ್ಲಿ ರಿಲೀಸ್ ಮಾಡಿದ್ದು ಎರಡೇ ಥಿಯೇಟ್ರಲ್ಲಿ ಅದು ಕಷ್ಟಪಟ್ಟು ಒಂದು ಎಕ್ಸಿಬಿಟರ್ಗಳಿಗೆ ಎಷ್ಟು ಹಿಂಸೆ ಇತ್ತು ಅವಾಗ ಡಿಸ್ಟ್ರಿಬ್ಯೂಟರ್ಗಳಿಗೆ ಎಷ್ಟು ಹಿಂಸೆ ಇತ್ತು ಅದು ನೀವು ದೊಡ್ಡಿರೋ ಅಲ್ಲ ದೊಡ್ಡಿರೋ ಫಿಲ್ಮ್ ಡೆಫ್ಶೀಟ್ ಆಗಲಿ ಹಾಕ್ತಾರೆ ನಮ್ಮಂಥ ಹೊಸಬರು ಅಡ್ವಾನ್ಸಲ್ಲಿ ರೆಂಟ್ ಕಟ್ಬಿಟ್ಟು ಸಿನಿಮಾ ರಿಲೀಸ್ ಮಾಡಬೇಕು ಅಂತಾರೆ ಥಿಯೇಟ್ರನ್ನು ಹ್ಞೂ ಥೇಟ್ರ್ ರೆಂಟ್ ಫುಲ್ ಒಂದು ವಾರದ ಕಟ್ಟಿ ರಿಲೀಸ್ ಮಾಡಿ ಅಂತಾರೆ ದೊಡ್ಡಿರೋಗಳು ಡೆಫ್ಶೀಟ್ ಆದರೂ ಹಾಕ್ತಾರೆ ಸೊ ನಮ್ಮ ಜೀವನದ ಕಷ್ಟ ಏನು ಅನ್ನೋದು ಅಲ್ಲಿ ಅರ್ಥ ಆಯಿತು ನಮಗೆ ಇನ್ಫ್ಯಾಕ್ಟ್ ಲಾಸ್ಟ್ ಡೇ ಥಿಯೇಟರ್ ರೆಂಟ್ ಏನಿದೆ ಅದನ್ನು ಕೂಡ ನಮ್ಮ ಮನೇಲಿ ಇದ್ದಂಥ ಕೊನೆಯ ಬಂಗಾರ ಅದು ನಮ್ಮ ತಾಯಿದು ಮಾಂಗಲ್ಯ ಏನಿದೆ ಅದನ್ನು ಮಾರಿ ನಮ್ಮ ತಂದೆ ಸಿನಿಮಾದು ರೆಂಟ್ ಕಟ್ಟಿ ಆ ಸಿನಿಮಾ ರಿಲೀಸ್ ಮಾಡ್ತಾರೆ ಸಿನ್ಮಾ ತಕ್ಕ ಮಟ್ಟಕ್ಕೆ ಚೆನ್ನಾಗೂ ಆಗುತ್ತೆ ಬಟ್ ಎರಡನೇ ವಾರ ಓಡಿಸೋ ಅಷ್ಟು ಶಕ್ತಿ ನಮ್ಗೆ ಇರೋದಿಲ್ಲ ಯಾಕಂದರೆ ಮತ್ತೆ ಅಡ್ವಾನ್ಸೇ ಕಟ್ಟಬೇಕು ಅಂತಾರೆ ನಮಗೆ ಬರೀ ಶೇರ್ ಒಂದು ಅರವತ್ತು ಸಾವಿರ ಎಪ್ಪತ್ತು ಸಾವಿರ ಬಂದಿರತ್ತೆ ಅಷ್ಟೇ ಅದರಲ್ಲಿ ಮತ್ತೆ ಇನ್ನೊಂದು ವಾರ ಮುಂದೂಡಿಸೋದು ನಮಗೆ ತುಂಬ ಕಷ್ಟ ಆಗುತ್ತೆ ಅಂಥೇಳಿ ಪ್ರಸನ್ನ ಪ್ರಮೋದ ಪ್ರಮೋದಲ್ಲಿ ಒಂದು ಮಾರ್ನಿಂಗ್ ಶೋ ಕೊಟ್ಟಿರ್ತಾರೆ ಮತ್ತು ಮೆಜೆಸ್ಟಿಕಲ್ಲಿ ಇದರಲ್ಲಿ ಕಲ್ಪನಾನಲ್ಲಿ ಫೋರ್ ಶೋಸ್ ಇರುತ್ತೆ ಸಿನಿಮಾ ಇನ್ನವಾಗ ನೆಲ ಕಚ್ಚುತ್ತೆ ಕೆಟ್ಟು ಸಿನಿಮಾ ಮಾಡಲಿ ನಾವೇನು ನೆಲ ಕಚ್ಚಲಿಲ್ಲ ಜನಕ್ಕೆ ತಲುಪ್ಸೋಕ್ಕಾಗ್ದೇ ನೆಲ ಕಚ್ಚಿದ್ದು ಅಷ್ಟೇ ಅದಕ್ಕೆ ಬೇಕಾದಂಥ ಪಬ್ಲಿಸಿಟಿ ಮಾಡೋಕ್ಕಾಗಲಿಲ್ಲ ನಮಗೆ ಈ ಥರ ಎಷ್ಟೋ ವಿಚಾರಗಳು ಆ್ಯಂಡ್ ಒಂದು ಒಪ್ಕೊಳ್ಳೇಬೇಕು ಏನಂದರೆ ಅದು ನಾವು ತಂದ್ಕೊಂಡಿದ್ದು ಕಷ್ಟ ಅದು ಯಾರು ರಸ್ತೇಲಿ ಹೋಗೋರು ಬಂದು ಸಿನಿಮಾ ಮಾಡಲಿ ನಮ್ಮ ನಮ್ಮಪ್ಪನ ಒಂದು ಆ್ಯಂಬಿಷನ್ ಧೃತರಾಷ್ಟ್ರನ ಪ್ರೇಮ ಅಂತಾರಲ್ಲ ಆ್ಯಂಬಿಷನ್ ಅನ್ನೋದು ಅಲ್ಲಿ ಕರ್ಕೊಂಬಂದು ನಿಲ್ಲಿಸ್ತು ಬಟ್ ನಮಗೂ ಇವತ್ತಿನವರೆಗೂ ಹೆಮ್ಮೆ ಏನಂದರೆ ನಮ್ಮ ತಂದೆ ಜೂಜಾಡಲಿಲ್ಲ ಅಥವಾ ಇನ್ನೊಂದೇನೋ ಕೆಟ್ಟಿಂದ ಮಾಡಲಿಲ್ಲ ಸಾಲ ಮಾಡಲಿಲ್ಲ ಅಂದರೆ ಅಂದರೆ ಯಾವುದೋ ಒಂದು ಕೆಟ್ಟ ವಿಚಾರಕ್ಕೆ ಸಾಲ ಮಾಡಲಿಲ್ಲ ಮಗನ ಏಳಿಗೆಗೆ ಶ್ರೇಯಸ್ಸಿಗೆ ಅಂತ ಹೇಳಿ ಕಷ್ಟಪಟ್ಟಂಥ ಒಬ್ಬ ವ್ಯಕ್ತಿ ಸೊ ಸೋಲು ಎಲ್ಲರಿಗೂ ಬರುತ್ತೆ ಸೋಲು ಏನಿದೆ ಅದರಲ್ಲಿ ಬಟ್ ಸೋತ ಮೇಲೆ ಮುಂದಕ್ಕೆ ಹೋಗ್ಬೇಕಲ್ವ ಅದೇ ನಮ್ಮ ತಂದೆಯನ್ನು ನಾವು ಕಲ್ತಿದ್ದು ಅಷ್ಟೆಲ್ಲ ನೆಲ ಕಚ್ಚಿದ್ರು ಇಲ್ಲ ಕಣ ನಾನೇನೋ ಮಾಡ್ತೀನಿ ಅಂತ ಹೇಳಿ ಮತ್ತೆ ಈ ಸ್ಟಾರ್ಟೆಡ್ ಈಸ್ ಕರಿಯರ್ ಇನ್ ರಿಯಲ್ ಎಸ್ಟೇಟ್ ತಕ್ಕ ಮಟ್ಟಕ್ಕೆ ಚೆನ್ನಾಗ್ ಆಗ್ತಾಯಿತ್ತು ಸೊ ಆಗಸ್ಟಲ್ಲಿ ರಿಲೀಸ್ ಆಯಿತು ಸಿನಿಮಾ ಮಾರ್ಚ್ ಮೂವತ್ತೊಂದನೇ ತಾರೀಕು ಕಷ್ಟಪಟ್ಟು ನಾವು ಸಬ್ಸಿಡಿ ಫೈಲ್ ಮಾಡ್ತೀವಿ ಅಂದರೆ ಕಷ್ಟಪಟ್ಟು ಅಂದರೆ ಅದಕ್ಕೆ ಬೇಕಾದಂಥ ಡಾಕ್ಯುಮೆಂಟ್ಸ್ ಅದು ಇದೆ ಲಾಸ್ಟ್ ಡೇ ಸೋಮಶೇಖರ್ ಅಂತೇಳಿ ಬಾದಾಮಿ ಹೊಸಲಿದ್ರು ಆಗ ಇವತ್ತಿಗೂ ನಾನು ಅವ್ರಿಗೆ ಕೈ ಮುಗಿತೀನಿ ಯಾಕೆಂದರೆ ಅವರ ಅವರೆಲ್ಲ ಅಂದರೆ ಒಳ್ಳೆಯವರು ಇನ್ನೂ ಇದ್ದಾರೆ ಅನ್ನೋದಕ್ಕೆ ಅದೆಲ್ಲ ತುಂಬ ಒಳ್ಳೊಳ್ಳೆ ಎಕ್ಸಾಂಪಲ್ಸು ಹೋಗಿ ಕಷ್ಟಪಟ್ಟು ಲಾಸ್ಟ್ ಡೇ ಫೈಲ್ ಮಾಡ್ತೀನಿ ನಾನು ತರ್ಟಿ ಫಸ್ಟ್ ಮಾರ್ಚ್ ಫೈಲ್ ಮಾಡ್ತೀನಿ ಸೆಕೆಂಡ್ ಥರ್ಡ್ ನಮ್ಮ ತಂದೆ ಮೈಸೂರಿಗೆ ಹೋಗ್ಬಿಟ್ಟು ಬರ್ತಾರೆ ಅದಾದಮೇಲೆ ಹಾಸ್ಪಿಲ್ಗೆ ಅಡ್ಮಿಟ್ ಮಾಡ್ತೀವಿ ಹಾಸ್ಪಿಟ್ಲ್ಗೆ ಅಡ್ಮಿಟ್ ಮಾಡಿದವರು ಫಿಫ್ಟೀನ್ ಹೋಗ್ಬಿಡ್ತಾರೆ ನಮ್ಮ ತಂದೆ ಏಪ್ರಿಲ್ ಫಿಫ್ಟೀನ್ತ್ ತೀರೋದಾಗ ಯಾರೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಫಿಫ್ಟಿ ಒನ್ ಇಯರ್ಸಿಗೆ ಹಿಂಗೆ ಹೋಗ್ಬಿಡ್ತಾರೆ ಮನುಷ್ಯ ಹೇಳಿ ಮಲ್ಟಿಪಲ್ ಆರ್ಗನ್ ಫೇಲ್ಯೂರ್ ಆಗಿ ಹೋಗ್ತಾರೆ ಅವ್ರು ಹಾಸ್ಪಿಟ್ಲಲ್ಲಿ ಇದ್ದಾಗಲೂ ನಮ್ಗೆ ಎಷ್ಟು ಕಷ್ಟ ಇರುತ್ತೆ ಅಂದರೆ ಅವ್ರಿಗೆ ಹುಷಾರಿಲ್ಲ ಅಂತ ಹೇಳಿ ಕನ್ನಡಪ್ರಭದಲ್ಲಿ ಒಂದು ಆರ್ಟಿಕಲ್ ಬರುತ್ತೆ ಆಮೇಲೆ ಅದರಲ್ಲಿ ನನ್ನ ಪದ್ಮಾಮ್ನಗರ ಬ್ಯಾಂಕ್ ಅಕೌಂಟಿನ ಡೀಟೇಲ್ಸ್ ಕೂಡ ಹಾಕಿರ್ತಾರೆ ಎಸ್ ಬಿ ಐ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಕೂಡ ಹಾಕಿರ್ತಾರೆ ಆ ಡೀಟೇಲ್ಸ್ನಲ್ಲಿ ಎಷ್ಟು ಜನ ನೂರು ರೂಪಾಯಿ ಇನ್ನೂರು ರೂಪಾಯಿ ಅಲ್ಲಿ ಹೂಮರ್ ಅವರೊಬ್ಬರು ಪದ್ಮನಾನಗರ ಸರ್ಕಲಲ್ಲಿ ಒಂದು ಅಜ್ಜಿ ನಮ್ಮ ತಂದೆ ಅವರ ಹತ್ರನೇ ತೊಗೊಳ್ತಾ ಅವರು ಓದ್ಬಿಟ್ಟು ಹೋಗಿ ಬ್ಯಾಂಕಲ್ಲಿ ಇನ್ನೂರು ರೂಪಾಯಿ ಡೆಪಾಸಿಟ್ ಮಾಡಿದರು ಈ ಥರ ಎಷ್ಟೋ ಜನ ಎಷ್ಟೋ ಜನ ಪ್ರೀತಿಯಿಂದ ನಮ್ಮ ತಂದೆ ಬದುಕಲಿ ಬೆಳೀಲಿ ಅಂತ ಹೇಳಿ ಕಷ್ಟಪಟ್ಟು ಇದನ್ನು ಮಾಡಿದಂಥ ದುಡ್ಡು ಏನಿತ್ತು ಅದರಲ್ಲೇ ನಾವು ಅವರು ಅಂತ್ಯಕ್ರಿಯೆ ಮಾಡ್ತೀವಿ ನಾವು ಅಷ್ಟು ಕಷ್ಟದಲ್ಲಿ ಬೆಳೆದಿದ್ದು ನಾವು ಅದಾದಮೇಲೆ ಕಷ್ಟ ಅನ್ನೋದು ಎಲ್ಲಿಂದ ಬಂತು ಅನ್ನೋದು ನಿಜವಾಗ್ಲೂ ಗೊತ್ತಿಲ್ಲ ಯಾಕೆಂದರೆ ಒಳ್ಳೆಯವರು ತುಂಬ ಜನ ಇದ್ದರು ಕೆಟ್ಟವರು ಅಷ್ಟೇ ಜನ ಇದ್ದರು ಸಾಲ ಕೊಡದೇ ಇರೋರೆಲ್ಲ ಬಂದು ನಾವು ಸಾಲ ಕೊಟ್ಟಿದ್ದೀವಿ ಅಂತ ಹೇಳೋರು ಮನೆ ಮುಂದೆ ದುಡ್ಡು ಇರೋರೆಲ್ಲ ಬಂದು ನಾನು ಹತ್ತು ರೂಪಾಯಿ ಕೊಟ್ಟಿದ್ರು ನಲ್ವತ್ತು ರೂಪಾಯಿ ಕೊಟ್ಟಿದ್ದೀನಿ ಐವತ್ತು ರೂಪಾಯಿ ಕೊಟ್ಟಿದ್ದೀನಿ ಹೇಳೋ ಜನ ಈ ಥರ ಜನರೆಲ್ಲ ಹೆಂಗಾಗೋಯ್ತು ಅಂದರೆ ಒಬ್ಬ ವ್ಯಕ್ತಿನ ಕಿತ್ತಿಂದ ಕಾಯ್ತಾ ಇರ್ತಾರ ಜನ ಅನ್ನೋದು ಒಂಥರ ನನಗೆ ಭಾಳ ಬೇಜಾರಾಯಿತು ನನಗೆ ಇದು ಜೀವನ ನನಗೆ ಕಲ್ ಒಂಥರ ಬೇರೆ ರೀತಿ ಅಂದರೆ ಅಷ್ಟು ಫೇಮು ಸ್ಟಾರ್ಡಮ್ಮು ಜನ ಓಹೋ ಸರ್ ನಿಮ್ಮ ಮಗ ಹಂಗೆ ಹಿಂಗೆ ಅಂತ ಹೇಳಿ ಪಕ್ಕದಲ್ಲೇ ಕೂತ್ಕೊಂಡು ಬಕೈಟಿಡಿಯೋರು ಎಲ್ಲರೂ ನಿಮ್ಮಪ್ಪ ಸರಿ ಇಲ್ಲ ಸಲ ಕೊಟ್ಟಿದ್ದಾರೆ ಅಂತ ಹೇಳಿ ನಮ್ಮ ಹತ್ರನೇ ಅವ್ರನ್ನ ತೆಗಳೋರು ಅದೇ ವ್ಯಕ್ತಿಗಳು ಎಂಥ ಅಸಹ್ಯ ಅಲ್ಲ ಜನ ಸೊ ನಂಗೆ ಅರ್ಥ ಜೀವನದ ಒಂದು ಸತ್ಯ ಏನಂದರೆ ಮನುಷ್ಯ ಸಾಯಕ್ಕೆ ಎಷ್ಟು ಜನ ಕಾಯ್ತಾ ಇರ್ತಾರೆ ಅನ್ನೋದು ಅಲ್ಲೇ ಗೊತ್ತಾಗುತ್ತೆ ನಿಮಗೆ ಸೊ ನಾನು ಏನು ಅಂದರೆ ಇದ್ಯಾವುದು ಅವ್ರ ತಪ್ಪಲ್ಲ ನಮ್ಮ ತಪ್ಪು ನಾವು ಮಾಡ್ಕೊಂಡಿರೋ ತಪ್ಪಿದು ನಾವು ಸಿನಿಮಾ ಮಾಡಿದ್ದು ಸೊ ನಂಗೆ ಒಂದು ಏನಂದರೆ ಇದೇ ಬನ್ಶಂಕ್ರೀಲಿ ಇಷ್ಟು ಅದ್ಭುತವಾಗಿ ನಾವು ಬೆಳೆದಂಥವ್ರು ನಾವು ನಮ್ಮ ತಂದೆ ಅಂದರೆ ಇವತ್ತಿಗೂ ಅಷ್ಟೇ ಮರ್ಯಾದೆ ಇದೆ ಬನ್ಶಂಕ್ರಿನಲ್ಲಿ ಎಷ್ಟೋ ಜನರಿಗೆ ಕರಿಯರ್ಗಳನ್ನ ಮಾಡಿಕೊಟ್ಟಿದ್ದಾರೆ ಎಷ್ಟೋ ಜನರು ಮನೆ ಮನೆ ಮಾಡಿಕೊಟ್ಟಿದ್ದಾರೆ ಎಷ್ಟೋ ಜನಕ್ಕೆ ಎಜುಕೇಷನ್ ಕೊಟ್ಟಿದ್ದಾರೆ ಎಷ್ಟೋ ಎರಡು ದೇವಸ್ಥಾನ ಕಟ್ಟಿದ್ದಾರೆ ನಮ್ಮ ತಂದೆ ಅಂಥವ್ರಿಗೆ ಇದೇ ಜನ ತೆಗಿತಾರೆ ಏರಿಯಲ್ಲಿ ಅಂದರೆ ನಂಗೆ ಒಂದು ಸ್ವಲ್ಪ ಬೇಜಾರಾಯಿತು ಬಟ್ ಒಳ್ಳೆಯವರು ಇದ್ದಾರೆ ಒಳ್ಳೆಯವರು ಇರಲಿಲ್ಲ ಅಂದರೆ ವಿನಾಯಕ ಜೋಶಿ ಇವತ್ತಿನ ದಿವಸ ನಿಮ್ಮ ಮುಂದೆ ಕೂತ್ಕೊಂಡು ಮಾತಾಡಕ್ಕೆ ಆಗ್ತಾನೇ ಇರಲಿಲ್ಲ ಹಂಡ್ರೆಡ್ ಪರ್ಸೆಂಟ್ ಒಳ್ಳೆಯವರು ಖಂಡಿತ ಇದ್ದಾರೆ ಬಟ್ ಇವರೆಲ್ಲರ ಮುಂದೆ ಎಲ್ಲಿ ಸೋಲ್ತಾರೋ ಸೋತಲ್ಲೇ ಗೆಲ್ಲಬೇಕು ಅವಮಾನಿಸ್ದವ್ರ ಕೈಯಲ್ಲೇ ಹೊಗಳಿಸ್ಕೋಬೇಕು ಅನ್ನೋ ಒಂದು ಹಠ ಬೆಳೆದ್ಬಿಡ್ತು ಎಲ್ಲೋ ಇದ್ದಕ್ಕಿದ್ದಂಗೆ ಜೀವನದಲ್ಲಿ ನಾನು ಈ ಥರದ ವ್ಯಕ್ತಿನ ಅಂತ ನನಗೆ ಅನಿಸಿರ್ಲಿಲ್ಲ ಇಷ್ಟು ಹಠ ಎಲ್ಲಿಂದ ಬಂತು ಅಂತ ಬದುಕಲೇಬೇಕು ಅನ್ನೋ ಹಠ ಬಂದ್ಬಿಡ್ತು ನನಗೆ ಅಲ್ಲಿಂದ ಮತ್ತೆ ಶುರು ಮಾಡಿದೆ ನನ್ನ ಕರಿಯರ್ನ ಫ್ರಮ್ ಝೀರೋ ಅನುಕಂಪಕ್ಕೆ ಕರೆದು ನಿಮಗೆ ಅಂದರೆ ಇಷ್ಟು ಆ್ಯಕ್ಟ್ ಮಾಡ್ತಾಯಿದ್ದೋನೋ ಹೋಗಿ ಡಬ್ಬಿಂಗ್ ಮಾಡೋಕ್ಕೆ ಶುರು ಮಾಡಿದೆ ಬೇರೆ ಪ್ರೀತಿ ಏಕೆ ಭೂಮಿ ಮೇಲಿದೆ ಚಿತ್ರದಲ್ಲಿ ಐನೂರು ರೂಪಾಯಿಗೋಸ್ಕರ ಡಬ್ಬಿಂಗ್ ಮಾಡಿದ್ದೀನಿ ನಾನು ಒಂದು ಕ್ಯಾರೆಕ್ಟರ್ಗೆ ಐನೂರು ರೂಪಾಯಿ ಪ್ರೀತಿ ಏಕೆ ಭೂಮಿ ಮೇಲಿದೆ ಅನ್ನೋ ಚಿತ್ರಕ್ಕೆ ಸರಗಮಪ್ಪ ನಡೀತಾ ಇತ್ತು ಆವಾಗ ಪ್ರತಿಯೊಂದು ಎಪಿಸೋಡಲ್ಲೂ ಗೆಸ್ಟನ್ನ ಕರ್ಕೊಂಬಂದು ಅಲ್ಲಿ ಕೂಡಿಸೋದು ಗೆಸ್ಟ್ ಕೋಆರ್ಡಿನೇಟರ್ ಅಂತ ಹೇಳಿ ಒಂದೊಂದು ಎಪಿಸೋಡ್ಗೆ ಎರಡು ಸಾವಿರ ರೂಪಾಯಿ ದುಡಿತಾ ಇದ್ದೆ ನಾನು ಅದು ಹೋಸ್ಟ್ ಆಗಲ್ಲ ಗೆಸ್ಟ್ ಆಗಿ ಆಮೇಲೆ ಫೋರಮ್ಮು ಮತ್ತು ಅಲ್ಲಿ ಇಲ್ಲಿ ಮಾಲ್ಗಳ ಮುಂದೆ ಪಬ್ಲಿಸಿಟಿ ಮಾಡೋದಕ್ಕೆ ಇದು ಪ್ಯಾಂಪ್ಲೆಟ್ಸ್ ಇದ್ದೆ ನಾನು ಏನಂದರೆ ಬದುಕಬೇಕು ಅನ್ನೋ ಹಠ ಇಲ್ಲ ಒಂದು ಕಡೆ ಈ ಥರದ ಸಮಯದಲ್ಲಿ ನನಗೆ ಥಿಯೇಟ್ರಲ್ಲಿ ನ್ಯಾಷನಲ್ ಅವಾರ್ಡ್ ಕೂಡ ಬಂದಿತ್ತು ಆ ನಾಟಕವನ್ನು ರಮೇಶ್ ಅರವಿಂದ್ ಅವರು ಸುದೀಪ್ ಅವ್ರ ವೈಫು ಎಲ್ಲರೂ ನೋಡಿರ್ತಾರೆ ಸೊ ಹಿಂಗೆ ಆಯಿತು ಅನೇ ತಕ್ಷಣ ಸುದೀಪ್ ಅವ್ರು ಕರೆದು ನನಗೆ ಏನು ಅಪ್ಪ ಹೋಗ್ಬಿಟ್ರಂತೆ ಯಾಕಂದರೆ ಪ್ರತ್ಯರ್ಥ ಮಾಡೋ ಟೈಮಲ್ಲಿ ತುಂಬ ಕ್ಲೋಸ್ ಆಗಿದ್ರು ಅವರು ನಮಗೆ ಪ್ರತ್ಯರ್ಥ ಮಾಡ್ಬೇಕಾದ್ರೆ ತುಂಬ ಕ್ಲೋಸ್ ಆಗಿದ್ರು ಸೊ ಒಂದು ಫಾರ್ಟಿ ಡೇಸ್ ಆಗೇನು ಒಂದು ಫ್ಯಾಮ್ಲಿ ಥರ ಎಲ್ಲ ಮೈಸೂರಲ್ಲಿ ಕರೆದು ಏನಾಯಿತು ಅಪ್ಪ ಅಪ್ಪ ಹೆಂಗ್ರು ಅಂತೆಲ್ಲ ಕೇಳಿ ಮಾಡಿ ಆಮೇಲೆ ನೀವು ನನ್ನ ಜೊತೆ ವರ್ಕ್ ಮಾಡಿ ಅಂತ ಹೇಳಿ ನನಗೆ ಎಂಟು ಸಾವಿರ ರೂಪಾಯಿ ಸಂಬಳ ಅವ್ರ ಹತ್ರ ಅವ್ರ ಮ್ಯಾನೇಜರಾಗಿ ಅವ್ರ ಫೋನ್ ನಾನೇ ಹ್ಯಾಂಡಲ್ ಮಾಡ್ತಾಯಿದ್ದೆ ಸೋ ತುಂಬ ಚೆನ್ನಾಗಿ ನಡೆಸ್ಕೊಂಡ್ರು ಅವರು ಅವ್ರು ಹೆಂಡ್ತೀನಿ ನನ್ನನ್ನು ದುಡ್ಡಿಗಿಂತ ಹೆಚ್ಚಾಗಿ ನನಗೆ ಬೇಕಾಗಿದ್ದು ಕಾನ್ಫಿಡೆನ್ಸು ಅದನ್ನು ಕೊಟ್ಟರು ಅವರು ಆಮೇಲೆ ಅಪ್ಪು ಸರು ಅಪ್ಪು ಸರು ಅಷ್ಟೆ ತುಂಬ ನಮಗೆ ಆ ಟೈಮಲ್ಲಿ ಕರೆದು ಒಳ್ಳೇದಾಗ್ಲಿ ಅಂತ ಹೇಳಿ ಮಾತಾಡಿ ಆಮೇಲೆ ಸಬ್ಸಿಡಿನಲ್ಲೂ ಅಷ್ಟೇ ಯಾವುದೇ ರೀತಿ ತೊಂದರೆಗಳಾಗಬಾರ್ದು ಇವ್ರಿಗೆ ಅಂತ ಹೇಳಿ ನೋಡಿ ಲಾಸ್ಟ್ ಡೇ ಫೈಲ್ ಮಾಡಿದ್ದು ನಾವು ಸಬ್ಸಿಡಿ ಬಟ್ ಹೆಂಗೋ ದೇವ್ರದೆಯಿಂದ ಅಫ್ಕೋರ್ಸ್ ಯು ಸರ್ಟಿಫಿಕೇಟ್ ಇತ್ತು ಫಿಲಿಮ್ ಕ್ವಾಲಿಫೈ ಆಯಿತು ಬಟ್ ಎಲ್ಲೂ ತೊಂದರೆ ಆಗಬಾರ್ದು ಅಂತ ಹೇಳಿ ಅವರು ಹೆಲ್ಪ್ ಮಾಡಿ ನಮಗೆ ಇದನ್ನೆಲ್ಲೂ ಹೇಳಿ ಅಂತ ಐ ಮೀನ್ ಹೇಳ್ಬೇಡಿ ಅಂತಲೇ ಹೇಳ್ತಾರೆ ಬಟ್ ಅವ್ರು ದೊಡ್ಡ ಗುಣ ಇದಲ್ಲ ಸೊ ಹೆಂಗೋ ಮಾಡಿ ಹಂಗೆ ಹಿಂಗೆ ಕಷ್ಟಪಟ್ಟು ಒಂದು ವರ್ಷದಲ್ಲಿ ಎದ್ದು ನಿಂತ್ಕೊಳ್ಳೋ ಮಟ್ಟಕ್ಕೆ ಬಂದ್ವಿ ಹೆಂಗೋ ಸಾಲ ತೀರ್ತೀವಿ ಸಾಲ ತೀರಲಿಲ್ಲ ಸಾಲ ತೀರಲಿಲ್ಲ ಬಟ್ ಒಂದು ಕಾನ್ಫಿಡೆನ್ಸ್ ಬಂತು ತೀರಿಸ್ಬೋದು ಅನ್ನೋ ಒಂದು ಕಾನ್ಫಿಡೆನ್ಸ್ ಬಂತು ಒಂದು ಸ್ವಲ್ಪ ಅಲ್ಲಿ ಇಲ್ಲಿ ಎಲ್ಲ ತೀರಿಸಿದ್ವಿ ಆ್ಯಂಡ್ ನಾನು ಹೇಳಿದೆ ಯಾರ ಯಾರಿಗೂ ಅಂದರೆ ಒಂದಿಬ್ಬರು ಮೂರು ಜನ ನಮ್ಮ ತಂದೆ ಫ್ರೆಂಡ್ಸ್ ಇದ್ದರು ಏನಪ್ಪ ಐವತ್ತು ಸಾವಿರ ಕೊಟ್ಟಿದ್ದೀನಿ ಎಪ್ಪತ್ತೈದು ಸಾವಿರ ಕೊಟ್ಟಿದ್ದೀನಿ ನಿಮ್ಮ ತಂದೆಗೆ ಅಂತೆಲ್ಲ ಹೇಳಿದ್ರು ಅಂಕಲ್ ನನಗೆ ಗೊತ್ತಿಲ್ಲ ಹೆಂಗೆ ವಾಪಸ್ ಕೊಡೋದು ಅಂತ ಏನು ಮಾಡ್ಬೇಕು ಹೇಳಿ ಅಂದೆ ಒಬ್ಬರು ಇಬ್ರು ನೋಡಪ್ಪ ನಿಮ್ಮ ತನ್ ಅಷ್ಟು ಚಿಕ್ಕ ದುಡ್ಡಿಂದ ನಾನೇನೋ ಲೈಫ್ ಹೋಗುತ್ತೆ ಅನ್ನೋದು ಸುಳ್ಳು ಇರಲಿ ಬಿಡು ಪರವಾಗಿಲ್ಲ ಇಲ್ಲ ಒಳ್ಳೆ ಮನುಷ್ಯ ಅವ್ರಿಗಂತೂ ಉದ್ದೇಶ ಇರಲಿಲ್ಲ ಮೋಸ ಮಾಡಬೇಕು ಅನ್ನೋದು ಈ ಥರ ಆಗುತ್ತೆ ಅಂತ ಯಾರಿಗೂ ಗೊತ್ತಿರಲಿಲ್ಲ ಬಿಡು ಅತ್ಲಾಗೆ ಅಂತ ಹೇಳಿ ಬಿಟ್ಟು ಹೋದವರು ತುಂಬ ಜನ ಇದ್ದಾರೆ ಒಂದು ಇಬ್ಬರು ಮೂರು ಜನ ನನಗೆ ಗೊತ್ತಿರೋರೇನೆ ಇನ್ನು ಮಿಕ್ಕದವರು ಸರ್ ಬಡ್ಡಿ ಬಡ ಬರೀ ಸಾಲ ಮಾತ್ರ ಕೊಡಿ ಸರ್ ಅಟ್ಲೀಸ್ಟು ಅಂತ ಅವ್ರು ಯಾಕಂದ್ರೆ ಯಾರೋ ಕೊಡಿಸಿರೋರು ಮಾಡಿರೋರು ಇದ್ದರು ಅವರು ಕೇಳಿರೋರು ಇದ್ದರು ಇನ್ನು ಕೆಲವರು ಫೋರ್ ಟ್ವೆಂಟಿಗಳಿದ್ದರು ದುಡ್ಡೇ ಕೊಡದೆ ನಮ್ಮ ಹತ್ರ ಕೇಸ್ ಹಾಕ್ದವರೆಲ್ಲ ಇದ್ದರು ಅದನ್ನು ಫೈಟ್ ಮಾಡಿ ಸಿ ಸಿ ಅಲ್ಲಿ ಕೂತ್ಕೊಂಡು ಫೈಟ್ ಮಾಡಿ ಹತ್ತೊಂಬತ್ತನೇ ವಯಸ್ಸಿಗೆ ನನಗೆ ನಾನ್ ನಾನ್ಬೇಲೇಬಲ್ ವಾರಂಟು ಮನೆ ಮುಂದೆ ನನ್ನ ಮೇಲೆ ಏನಂದರೆ ಚೆಕ್ಕು ನಾನು ಬೌನ್ಸ್ ಮಾಡಿದ್ದೀನಿ ಅಂತ ಆಮೇಲೆ ನೋಡಿದ್ರೆ ಆ ಚೆಕ್ ನಾನು ಬರದೇ ಇಲ್ಲ ಅವ್ರು ಫೋರ್ಜ್ ಮಾಡಿ ಕೇಸ್ ಹಾಕಿರೋದು ನನ್ನ ಮೇಲೆ ಆಮೇಲೆ ಸಿ ಸಿ ಬಿ ಇಂದ ಅದನ್ನ ಸಾಲ್ವ್ ಮಾಡಿಸಿ ಸೊ ಈ ತರದ ಎಲ್ಲ ಕಷ್ಟಗಳನ್ನೂ ನಾನು ನೋಡ್ಬೇಕಾಯ್ತು ಆಗಿನ ಕಾಲಕ್ಕೆ ನೈನ್ಟೀನ್ ಎಕ್ಸಾಕ್ಟ್ಲಿ ನೈನ್ಟೀನ್ ಎಷ್ಟು ಮಟ್ಟಕ್ಕೆ ಆರ್ಜೆ ಅನ್ ಅಂದ್ರೆ ರೇಡಿಯೋ ಅನ್ನೋದು ಎಂತ ಪವರ್ಫುಲ್ ಟೂಲ್ ಅಂದ್ರೆ ಸಿಎಂ ಆಫೀಸಿಗೆ ಫೋನ್ ಮಾಡಿ ನಮಸ್ಕಾರ ನಾನು ವಿನಾಯಕ್ ಜೋಶಿ ಮಾತಾಡ್ತಾ ಇದ್ದೀನಿ ರೇಡಿಯೋ ಸಿಟಿಯಿಂದ ಅಂದ್ರೆ ಐದು ನಿಮಿಷದಲ್ಲಿ ನನಗೆ ವಾಪಸ್ ಬರೋದು ಫೋನು ಸರ್ ಸರ್ಕಾರದವ್ರು ಸಾಲ್ವ್ ಮಾಡಕ್ ಎಷ್ಟೋ ಪ್ರಾಬ್ಗಳನ್ನ ಪ್ರಾಬ್ಲಮ್ಗಳನ್ನ ರೇಡಿಯೋ ಜಾಕಿಗಳು ಸಾಲ್ವ್ ಮಾಡಿದ್ದಾರೆ ನಾನು ಒಂದು ಇನ್ಸಿಡೆಂಟ್ ಹೇಳ್ತೀನಿ ಇದೆಲ್ಲ ಆದ್ ಹೊತ್ತು ಕತೆ ಮರ್ತ್ಬಿಟ್ಟಿದ್ದೀವಿ ನಾವು ಇದನ್ನೆಲ್ಲ ಇವತ್ತು ನೀವು ಕೇಳ್ತಾ ಇದೀರ ಅನ್ನೋ ಕಾರಣಕ್ಕೆ ನಾವು ಇದನ್ನೆಲ್ಲ ನಾಪಿಸ್ಕೊಂಡು ನಾನು ಹೇಳ್ತಾ ಇದ್ದೀನಿ ಅಷ್ಟೇ ಹೊರತು ಇದು ಜೀವನದ ಒಂದು ಅಧ್ಯಾಯ ಅಲ್ಲೂ ಮುಗಿದೋಯ್ತು ಅಷ್ಟೇ ಅದು ಬಟ್ ಯಾವಾಗ ಅಂದರೆ ಯಾವಾಗ ಸಬ್ಸಿಡಿ ಬಂತು ನಮಗೆ ಯಾವಾಗ ನಾನು ಸ್ವಂತವಾಗಿ ದುಡಿಯೋಕೆ ಶುರು ಮಾಡಿದ್ ಏನೇನು ಸಾಲ ಇತ್ತೋ ಎಲ್ಲಾರ್ಗೂ ಅಣ್ಣ ಅಪ್ಪ ಅಂತ ಹಿಡ್ದು ಏನೋ ಕಾಲು ಎಡ್ದು ಮಾಡಿ ಎಲ್ಲ ಮುಗಿಸ್ಬಿಟ್ವಿ ನಾವು ನಾವು ನಮ್ಮ ತಾಯಿ ಎರಡು ಎರಡೂವರೆ ವರ್ಷದಲ್ಲಿ ಟ್ವೆಂಟಿ ಒನ್ನಲ್ಲಿ ಎಲ್ಲ ಮುಗಿಸ್ಬಿಟ್ವಿ ನಾವು ಆ್ಯಂಡ್ ಫೈನಲಿ ಐ ಸ್ಟಾರ್ಟೆಡ್ ಫ್ರೆಶ್ ಫ್ರಮ್ ಝೀರೋ ಅಗೇನ್ ಫ್ರಮ್ ಜೀರೋ ಅಗೇನ್ ಆವಾಗ ನನಗೆ ಸಿಕ್ಕಂಥ ಕೆಲಸನೇ ರೇಡಿಯೋ ಜಾಕಿ ಕೆಲಸ ಆವಾಗ ನನಗೆ ಇನ್ಫ್ಯಾಕ್ಟ್ ಎಷ್ಟು ಎದುರಿಸೋರು ಅಂದರೆ ಜನ ನೀನು ದುಡ್ಕೊಳ್ಳಿಲ್ಲ ಅಂದರೆ ಅಲ್ಲಿ ರೇಡಿಯೋ ಸ್ಟೇಷನ್ ಮುಂದೆ ಬಂದು ಗಲಾಟೆ ಮಾಡ್ತೀನಿ ಅಂತ ಹಿಂಗಲ್ಲ ಎದುರಿಸೋರು ನನಗೆ ನನಗೆ ಚಿಕ್ಕ ಹುಡುಗ ಬೇರೆ ನನಗೆ ಕೈ ಕಾಲಲ್ಲ ನಡ್ಗೋದು ಸರ್ ದಯವಿಟ್ಟು ಹಂಗೆ ಮಾಡಬೇಡಿ ಅಂತ ರಿಕ್ವೆಸ್ಟ್ ಮಾಡೋದು ಕಾಲಗೆಲ್ಲ ಬಿದ್ದುಬಿಟ್ಟಿದ್ದೀನಿ ನಾನು ಅಂತವ್ರಿಗೆಲ್ಲ ಬಟ್ ಏನು ಮಾಡೋಕ್ಕಾಗತ್ತೆ ನಮ್ಮ ವೀಕ್ನೆಸ್ನ ಉಪಯೋಗಿಸ್ಕೋತಾರೆ ಜನ ನಮಗೆ ಗೊತ್ತಿರಲಿಲ್ಲ ಹೆಂಗೆ ಮಾತಾಡೋದು ಏನು ಎತ್ತ ಅಂತೇಳಿ ಬಟ್ ಹೆಂಗೋ ಇದೆಲ್ಲ ಮುಗ್ದೋಯ್ತು ಇದೆಲ್ಲ ಇನೀಷಿಯಲ್ ನಿನ್ನ ಅವ್ರ ಕರಿಯರಲ್ಲೇ ಎಲ್ಲ ಮುಗಿದೋಯ್ತು ಒಂದು ಆರು ಆಗಿತ್ತು ಅಷ್ಟೇ ರೇಡಿಯೋ ಸಿಟಿ ಸೇರಿ ಆಗಲೇ ನಮಗೆ ಅವ್ರಿಗೆ ಗೊತ್ತೂ ಇರಲಿಲ್ಲ ಯಾರನ್ನು ಹೈಯರ್ ಮಾಡಿದ್ದಾರೆ ಅಂತೇಳಿ ವಿನಾಯಕ್ ಜೋಶಿ ಅಂತ ಒಬ್ಬ ಒಳ್ಳೆ ನಟನ್ನು ಹೈಯರ್ ಮಾಡಿದ್ದೀವಿ ಅನ್ನೋದು ಅದೇ ಗೊತ್ತೇ ಇರಲಿಲ್ಲ ಅಲ್ಲಿ ಹೋದೆ ಮಾತಾಡಿ ಅಂದರು ಮಾತಾಡಿದೆ ಇಷ್ಟ ಆಯಿತು ಅವ್ರಿಗೆ ಸರಿ ಸೇರ್ಕೊಳ್ಳಿ ಅಂದರು ನಾನೊಂದು ಬ್ರೇಕ್ಫಾಸ್ಟ್ ಕಿರಣ್ ಶ್ರೀಧರ್ ಅಂತ ನನ್ನ ಫ್ರೆಂಡ್ ಅವರೇ ನನ್ನನ್ನು ಕರೆದಿದ್ದು ಅರ್ಜಿ ಆಗಿದ್ದರು ಅವರು ಸೊ ಅವ್ರ ಮೂಲಕ ನಮಗೆ ಇಂಟರ್ವ್ಯೂ ಸಿಕ್ತು ಆ್ಯಂಡ್ ಸ್ಲೋಲಿ ನಾನೊಂದು ಸಬ್ಜೆಕ್ಟ್ ಕೂಡ ಹೋಗಿತ್ತು ಡಿಗ್ರಿನಲ್ಲಿ ಅದನ್ನು ಕಟ್ ಪಾಸ್ ಮಾಡಿಕೊಂಡೆ ಡಿಗ್ರಿನಲ್ಲಿ ಬಿ ಸಿ ಎ ಓದಿದ್ದೆ ಆಮೇಲೆ ಸ್ಲೋಲಾಗಿ ಸ್ಲೋ ಆಗಿ ಸಾಲುಗಳೆಲ್ಲ ಒಂದು ಸಲ್ತಿರೋ ಹಂಗಾಯಿತು ಒಂಥರ ಉಸಿರಾಡೋಕ್ಕೆ ಜೀವನ ಬಂತು ಆರ್ ಜಿ ಆಗಿ ನನಗೊಂದು ಹೊಸ ಜೀವನ ಸಿಕ್ಕಿದೆ ತಿಂಗಳ ತಿಂಗಳ ನನಗೆ ಸಂಬಳ ಬರೋದು ನಾನು ನನ್ನ ತಾಯಿ ಖುಷಿಯಾಗಿರ್ತಿದ್ವಿ ಸೊ ಲೈಫ್ ಮತ್ತೆ ರೀಸ್ಟಾರ್ಟ್ ಆಯಿತು ಅಲ್ಲಿಂದ ಅಲ್ಲಿ ಏನಾಯಿತು ಅಂದರೆ ನಾನು ನಾಟಕ ಮಾಡ್ತಾಯಿದ್ದೆ ಸೊ ಮೆಮೊರಿ ಚೆನ್ನಾಗಿತ್ತು ಭಾಷೆ ಚೆನ್ನಾಗಿತ್ತು ಅದೇ ಟೈಮಲ್ಲಿ ನಮ್ಮನ್ನು ಇಂಗ್ಲೀಷಿಂದ ಕನ್ನಡ ಅರ್ಜಿ ಆಗಿ ಮಾಡಬೇಕು ಅಂತ ಹೇಳಿ ಇಡೀ ಸ್ಟೇಷನ್ ರೇಡಿಯೋ ಸಿಟಿ ಇಂಗ್ಲೀಷ್ ಏನಿತ್ತು ಇಂಗ್ಲೀಷ್ ಹಿಂದಿ ಏನಿತ್ತು ಅದನ್ನು ಹಂಡ್ರೆಡ್ ಪರ್ಸೆಂಟ್ ಕನ್ನಡ ಮಾಡಿಬಿಟ್ರು ಸೊ ಅವಾಗ ಕನ್ನಡ ಬೇಕಾಗಿತ್ತಲ್ಲ ಸಿಕ್ಕ ಎಲ್ಲ ಸಿಕ್ಕಿದ್ದಾವಾಗ ಹೇಗಿತ್ತು ಎಕ್ಸ್ಪೀರಿಯನ್ಸ್ ಫಸ್ಟ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಆನೆಸ್ಟ್ಲಿ ನಾನು ಏನು ಮಾಡ್ತಾ ಇದ್ದೀನಿ ಅಂತ ನನಗೆ ಗೊತ್ತಿರೋ ಏನು ಆಗಷ್ಟೇ ಫುಲ್ ಎನರ್ಜಿ ನನಗೆ ಆಮೇಲೆ ರೇಡಿಯೋ ಇವಾಗ ಆಕ್ಟಿಂಗ್ ಮಾಡೋದೇ ಕಷ್ಟ ಆ್ಯಕ್ಟಿಂಗ್ ಇಲ್ಲಿ ಸ್ಕ್ಯಾಮ್ರಾಗೆ ಇವರು ಏನಿಲ್ಲ ಬರೀ ಮೈಕ್ ಅಷ್ಟೇ ಅಲ್ವಾ ಚಾಚಾಡೋದೆ ನಮಗೆ ಅಲ್ಲಿ ಆ್ಯಂಡ್ ಜನನೂ ತುಂಬ ಚೆನ್ನಾಗಿ ಇದ್ದರು ನಾವು ಹೇಳೋದಕ್ಕೆ ಮಾಡೋದಕ್ಕೆಲ್ಲ ಆ್ಯಂಡ್ ಏನಾಯಿತು ನೋಡಿದ್ರೆ ಆಲ್ ಆಫ್ ಅ ಸಡನ್ ಇನ್ ಫೈವ್ ಮಂತ್ಸ್ ಇಟ್ ಬಿಕೇಮ್ ಟಾಪ್ ತ್ರೀ ಶೋಸಲ್ಲಿ ಒಂದಾಗೋಯ್ತು ನಮ್ಮದು ಶೋ ಬಾಟಮ್ ಆಫ್ ದ ಟೇಬಲಲ್ಲಿ ಇತ್ತದು ಟಾಪ್ ತ್ರೀ ಆಗೋಯ್ತು ಸೊ ಹಂಗೆ ಮಾತಾಡ್ತಾ 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 ಒಂದು ವರ್ಷದಲ್ಲಿ ನಂಬರ್ ಒನ್ ಶೋ ಆಯಿತು ಎರಡು ವರ್ಷದಲ್ಲಿ ಇಂಡಿಯಾಸ್ ನಂಬರ್ ಒನ್ ಶೋ ಆಯಿತು ಅದಾದಮೇಲೆ ಬ್ರೇಕ್ಫಾಸ್ಟ್ ಶೋ ಕೊಡ್ತಾರೆ ನನಗೆ ಮಾರ್ನಿಂಗ್ ಸೆವೆನ್ ಟು ಲೆವೆನ್ ಮಾಡು ಅಂತ ಹೇಳಿ ಐತಲ್ಲ ಅಕ್ಕಡಿ ಮಾರ್ನಿಂಗ್ ಕೊಟ್ಟರು ಎರಡೂವರೆ ವರ್ಷ ಮಾರ್ನಿಂಗ್ ಶೋ ಮಾಡ್ತೀನಿ ಇಂಡಿಯಾಸ್ ನಂಬರ್ ಒನ್ ಶೋ ಅಂತ ಅಂದರೆ ಬೆಂಗಳೂರು ಬಾಂಬೆ ಎಲ್ಲದರಲ್ಲೂ ಟಾಪ್ ತ್ರೀ ಶೋಸಲ್ಲಿ ಯಾವಾಗಲೂ ನಮ್ಮ ಹೆಸರು ಇರೋದು ಆಮೇಲೆ ರೇಡಿಯೋನಲ್ ನ್ಯಾಷನಲ್ ಅವಾರ್ಡ್ಗೆ ಎರಡು ಸಲ ನಾಮಿನಿ ಆಗ್ತೀನಿ ಅನ್ಫಾರ್ಚುನೇಟ್ಲಿ ನನ್ನ ಕಾಂಪಿಟೇಟರ್ಸು ಅಷ್ಟೇ ಚೆನ್ನಾಗಿರ್ತಾರೆ ಯಾರೋ ನಮ್ಮ ರೋಹಿತ್ ಆಗ್ಬೋದು ಅವಿನಾಶ್ ಆಗ್ಬೋದು ಪ್ರದೀಪನೇ ಆಗ್ಬೋದು ನಮ್ಮ ಸ್ಟೇಷನಲ್ಲಿ ಈ ವಾಸ್ ಅ ವೆರಿ ಗುಡ್ ಕಾಂಪಿಟೇಟರ್ ನಮಗೇ ಸೊ ಒಬ್ಬೊಂದು ಒಂದೊಂದು ವರ್ಷನ ಒಬ್ಬರು ಗೆಲ್ತಾ ಅಲ್ಲಿ ಬಟ್ ನನಗೆ ಬೆಸ್ಟ್ ಆರ್ ಜೆ ಅನ್ನೋ ಅವಾರ್ಡ್ ಎಲ್ಲೂ ಸಿಗಲಿಲ್ಲ ನನಗೆ ಬಟ್ ರಿವಾರ್ಡ್ ಸಿಕ್ತು ಜನ ಕೊಟ್ಟಂತಹ ಟೈಟಲ್ ಬೆಸ್ಟ್ ಆರ್ ಆರ್ಜೆ ಅನ್ನೋದು ಸಿಕ್ಬಿಡ್ತು ಸೊ ವಿನಾಯಕ್ ಜೋಶಿ ಆದವನು ಮತ್ತೊಮ್ಮೆ ಹುಟ್ಟು ಬಂದಿದ್ದು ವಿ ಪ್ಲಸ್ ನಾಯಕ ಆಗಿ ವಿ ಪ್ಲಸ್ ನಾಯಕ ವಿನಾಯಕ್ ಜೋಶಿ ಅಂತ ಅಂದರೆ ಅದೇ ನನ್ನ ಆರ್ ಆರ್ಜೆ ನೇಮ್ ಇದ್ದಿತ್ತು ಐದು ಸಾವಿರ ಅವರ್ ರೇಡಿಯೋನಲ್ಲಿ ಕೆಲಸ ಮಾಡಿದೆ ನಾನು ಐದು ಸಾವಿರ ಅವರ್ ಶೋಸ್ ಮಾಡಿದೆ ನಾನು ರೇಡಿಯೋನಲ್ಲಿ ಇನ್ ದ ಮ್ಯಾಟರ್ ಆಫ್ ಫೈವ್ ಇಯರ್ಸ್ ಆಲ್ಮೋಸ್ಟ್ ಎವ್ರಿ ಡೇ ಫೋರ್ ಅವರ್ಸು ಫಸ್ಟ್ ಒನ್ ಇಯರ್ ಅಂತ ಎವ್ರಿ ಡೇ ಸಿಕ್ಸ್ ಅವರ್ಸ್ ಏಯ್ಟ್ ಅವರ್ಸ್ ಎಲ್ಲ ಕೆಲಸ ಮಾಡಿದ್ದೀನಿ ನಾನು ಸೊ ನನ್ನ ಶೋನು ನಾನೇ ಪ್ರೊಡ್ಯೂಸ್ ಮಾಡ್ತಾ ಇದ್ದೆ ಕೋಮಲ್ ಅವರಾಗ್ಬೋದು ಉಪೇಂದ್ರ ಅವರಾಗ್ಬೋದು ಈ ಥರ ಎಷ್ಟೋ ಜನ ಕೋ ಹೋಸ್ಟ್ಗಳ ಜೊತೆಗೆ ಕೆಲಸ ಮಾಡೋವಂಥ ಅವಕಾಶ ಸಿಕ್ತು ಇನ್ನೂರೈವತ್ತಕ್ಕೂ ಹೆಚ್ಚು ಹೊಚ್ಚ ಹೊಸ ಹಾಡುಗಳನ್ನ ನಾವೇ ಕೇಳಿಸಿ ಪಾಪ್ಯುಲರ್ ಮಾಡಿದ್ದು ಜನರಿಗೆ ಅರ್ಜುನ್ ಜನ್ಯ ಅವರ ಹನ್ನೆರಡು ಸಿನ್ಮಾಗಳು ಕಂಟಿನ್ಯೂಸ್ ಆಗಿ ಬಾಕ್ಸ್ ಆಫೀಸ್ನಲ್ಲಿ ಫೇಲ್ಯೂರ್ ಆಗುತ್ತೆ ಬಟ್ ಆಡಿಯೋನಲ್ಲಿ ಸೂಪರ್ ಹಿಟ್ ಆಗುತ್ತೆ ಅದಕ್ಕೆ ಕಾರಣ ಯಾರು ಅರ್ಜುನ್ ಜನ್ಯ ಅವ್ರ ಇವತ್ತಿನ ರೇಡಿಯೋದವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ಸಂಚಾರಿ ಆಗ್ಬೋದು ಗಾಳಿಯೇ ನೋಡು ಬಾ ಆಮೇಲೆ ಆಟೋಗ್ರಾಫ್ ಪ್ಲೀಸ್ ಅಂತ ಒಂದು ಸಿನ್ಮಾ ಅರ್ಜುನ್ ಜನ್ಯ ಅವ್ರ ಫಸ್ಟ್ ಸಿನ್ಮಾ ಇಫ್ ಐ ಆಮ್ ನಾಟ್ ರಾಂಗ್ ಅದು ಅದರಲ್ಲಿ ಎಂಥ ಅದ್ಭುತವಾದಂಥ ಹಾಡುಗಳು ಮಾಡಿದ್ದಾರೆ ಅವರು ಸೊ ಲೋಕೇಶ್ ಅವ್ರ ಹೆಸರು ಇಫ್ ಐ ಆಮ್ ನಾಟ್ ರಾಂಗ್ ಆಮೇಲೆ ಅರ್ಜುನ್ ಜನ್ಯ ಅಂತ ಅವ್ರ ಹೆಸರು ಚೇಂಜ್ ಆಗಿದ್ದು ಲೋಕೇಶ್ ಅಂತ ಅವರು ಆ್ಯಕ್ಚುಯಲ್ ಹೆಸರು ಸೊ ಹನ್ನೆರಡು ಸಿನಿಮಾಗಳನ್ನೆಲ್ಲ ಕಚ್ಚಿದ್ರು ಕೆಂಪೇಗೌಡ ವಾಸ್ ಎಸ್ ಫಸ್ಟ್ ಕಮರ್ಷಿಯಲ್ ಸಕ್ಸಸ್ ಅಲ್ಲಿವರೆಗೂ ಅರ್ಜುನ್ ಅರ್ಜುನ್ ಜನ್ಯ ಎಲ್ಲ ಹಾಡುಗಳನ್ನ ರೇಡಿಯೋದವರೇ ಪಾಪ್ಯುಲರ್ ಮಾಡಿ ಆ್ಯಂಡ್ ಐ ಥಿಂಕ್ ಒನ್ ಆಫ್ ದ ಬೆಸ್ಟ್ ಮ್ಯೂಸಿಕ್ ಡೈರೆಕ್ಟರ್ಸ್ ಆ ಆ ಟೈಮಲ್ಲಿ ಅರ್ಜುನವರಾಗ್ಬೋದು ಹರಿಕೃಷ್ಣ ಅವರಾಗ್ಬೋದು ಇವರೆಲ್ಲರ ಹಾಡುಗಳ್ನೂ ನಾವೇ ಪ್ರೀಮಿಯರ್ ಮಾಡ್ತಾ ಇದ್ವಿ ಹೆಮ್ಮೆ ಆಗತ್ತೆ ನಮ್ಗೆ ಏನಂದರೆ ಜನಕ್ಕೆ ಯಾವ ಹಾಡನ್ನ ಕೇಳಿಸಿ ಪಾಪ್ಯುಲರ್ ಮಾಡಬೇಕು ಅನ್ನೋದು ನಮ್ಮ ಕೆಲಸ ಇದ್ದಿದ್ದು ಸೊ ನಮ್ಮ ಸಿಡಿ ಬರ್ತಾ ಇದ್ದಂಗೆ ಹ್ಞೂ ಕೇಳು ಯಾವುದು ಹ್ಞೂ ಇದು ಬೊಂಬಾಟ್ ಫಿಲ್ಮ್ದ ಓಕೆ ಇದು ಯಾವ್ದು ಹಾಕೋಣ ಇದು ಮಾಡೋಣ ಅದು ಸ ಎಕ್ಸ್ಕ್ಲೂಸಿವ್ ಒಂದು ಟೈಅಪ್ ಮಾಡೋಣ ಈ ಥರ ಪ್ರತಿ ದಿವಸ ಸಿನಿಮಾದ ಒಂಥರ ಚೇಸ್ ಮಾಡ್ತಾ ಇದ್ವಿ ಎಲ್ಲರೂ ಆ್ಯಂಡ್ ನನಗೂ ಕಾಂಟ್ಯಾಕ್ಟ್ ಸಿಕ್ಕಾಪಟ್ ಆಯ್ತು ಎಲ್ಲ ಆ್ಯಕ್ಟ್ರಸ್ಗಳು ಪರಿಚಯ ಇದ್ದರು ಚೇಸ್ ಮಾಡ್ತಾ ಇದ್ವಿ ಹಂಗೇನೆ ಪ್ರತಿಯೊಂದು ಜನ ಏನು ಅನ್ಕೊಂಡಿದ್ದಾರೆ ಆರ್ ಜೆ ಕೆಲಸ ಅಂದರೆ ಬರ್ತಾನೆ ಮೈಕ್ ಓದ್ತಾನೆ ಮಾತಾಡ್ತಾನೆ ಮನೆಗೆ ಹೋಗ್ತಾನೆ ಅಂತ ನಾಲ್ಕು ಗಂಟೆಗಳ ಶೋ ಮಾಡೋದಕ್ಕೆ ನಾಲ್ಕು ಗಂಟೆಗಳ ಪ್ರಿಪರೇಷನ್ ಬೇಕು ಅಂಡ್ ನಾನು ಆರ್ ಜೆ ಆಗಿದ್ದಾಗ ಎಷ್ಟು ಮಟ್ಟಕ್ಕೆ ಆರ್ ಜೆ ಏನಂದ್ರೆ ರೇಡಿಯೋ ಅನ್ನೋದು ಎಂಥ ಪವರ್ಫುಲ್ ಟೂಲ್ ಅಂದರೆ ಸಿ ಎಂ ಆಫೀಸಿಗೆ ಫೋನ್ ಮಾಡಿ ನಮಸ್ಕಾರ ನಾನು ವಿನಾಯಕ್ ಜೋಶಿ ಮಾತಾಡ್ತಾ ಇದ್ದೀನಿ ರೇಡಿಯೋ ಸಿಟಿಯಿಂದ ಅಂದರೆ ಐದು ನಿಮಿಷ ನನಗೆ ವಾಪಸ್ ಬರೋದು ಫೋನು ಬಿ ಬಿ ಎಂ ಪಿ ಕಮಿಷನರ್ ಯೂಸ್ ಟು ಬಿ ಆನ್ಲೈನ್ ವಿಷ್ಣುವರ್ಧನ್ ಅವ್ರು ನನ್ನ ಪರವಾಗಿ ಒಂದು ಶೋ ಮಾಡ್ತಾರೆ ಟಾಪ್ ಏಯ್ಟ್ ಅಟ್ ಏಯ್ಟ್ ಅವರ್ ಸಾಯೋ ಅಂತ ಒಂದು ವರ್ಷದಕ್ಕಿಂತ ಮುಂಚೆ ಅಷ್ಟು ಪವರ್ಫುಲ್ ಇತ್ತು ರೇಡಿಯೋ ಅನ್ನೋ ಮೀಡಿಯಮ್ ರೇಡಿಯೋದಲ್ಲಿ ಜನ ಕಣ್ಣಿಲ್ದಿರೋರು ಭಾಷೆ ಕಲ್ತಿದ್ದಾರೆ ವಿದ್ಯೆ ಇಲ್ದಿರೋರು ವಿವೇಕ ಕಲ್ತಿದ್ದಾರೆ ಎಷ್ಟೋ ಜನ ಒಬ್ಬಂಟಿಕರು ಬೆಂಗಳೂರಲ್ಲಿ ಒಬ್ಬೊಬ್ಬರೇ ಬಂದು ಕೆಲಸ ಮಾಡೋರಿಗೆ ನಾವೆಲ್ಲ ಸಾಥಿಯಾಗಿದ್ದೀವಿ ಇವತ್ತಿಗೂ ಪ್ರೇರಣಾ ಅಂತ ಒಂದು ಹುಡುಗಿ ಕರ್ನಾಟಕದಲ್ಲಿ ಸೆಕೆಂಡ್ ರ್ಯಾಂಕ್ ಬಂತ ಹುಡುಗಿಗೆ ಟೂ ತೌಸಂಡ್ ಲೆವೆನಲ್ಲೋ ಏನೋ ಎಸ್ ಎಸ್ ಎಲ್ ಸಿನಲ್ಲಿ ಆ ಹುಡುಗಿ ನಾ ನೀ ಏನಕ್ಕಮ್ಮ ಈ ಸ್ಟ್ರ್ಯಾಂಕ್ ಬಂದೆ ನಾನು ವಿನಾಯಕ ಶೋ ಶೇ ರೇಡಿಯೋ ಶೋ ಕೇಳ್ಕೊಂಡು ನಾನು ದಿನ ಓದ್ತಾ ಇದ್ದೆ ಅಂತ ಹೇಳಲ್ಲ ಇನ್ನೊಂದು ಇನ್ನೂ ಚೆನ್ನಾಗಿ ನಾಪಕ ಇದೆ ರ್ಯಾಂಕ್ ಹೋಲ್ಡ್ರ್ ಹುಡುಗಿ ನೋ ಅಂದರೆ ಅಷ್ಟು ಜನರ ಲೈಫಲ್ಲಿ ನಾವು ಭಾಗಿಯಾಗಿದ್ವಿ ಎವ್ರಿ ಡೇ ಅನ್ನೋದೇ ನಮಗೆ ನಮ್ಮ ಪುಣ್ಯ ಅದು ಒಂಥರ ಮುನ್ನ ಬೈ ಕಥೆ ಆಬ್ವಿಯಸ್ಲಿ ಅಲ್ಲ ಮುಂಬೈ ಕೆ ವಾಸಿಯು ಲಕ್ಕಿ ಸಿಂಗ್ ತುಮಕೋ ಜಾಬಿ ದಿಖೆ ಉಸೆ ಫೂಲ್ ದೇನೆಗಾ ತೇರಾ ಗೆಟ್ ವೆಲ್ ಸೂರ್ ಹೋ ಜಾಯೇಗಾ ಮಾಮೋ ಕೋತಿ ಕೈಯಲ್ಲಿ ತಲ್ವಾರ್ ಕೊಟ್ಟಂಗೆ ಆಯಿತು ನಮಗೆ ಅಂದರೆ ನಮಗಿದ್ದಂಥ ಎನರ್ಜಿಗೂ ಅಂದರೆ ಜೀವನದಲ್ಲಿ ಮತ್ತೆ ಸಕ್ಸಸ್ ಆಗಬೇಕು ಅನ್ನೋ ಒಂದು ಹಸಿವಿತ್ತಲ್ಲ ಅದು ಮತ್ತೆ ಆ ಟೈಮಲ್ಲಿ ಇದ್ದಂಥ ಭೂಮು ಎಲ್ಲ ಒಳ್ ಒಟ್ಟಿಗೆ ಬಂದು ಹಿಂಗೆ ಕೂತ್ಕೊತೀನಿ ಹಿಂಗೆ ಕೂತ್ಕೊಂತು ಟೈಮ್ ಅನ್ನೋದು ಕಾಲ ಅಂತಾರಲ್ಲ ಅದು ಬಂದು ಹಂಗೆ ಕೂತ್ಕೊಂತು ನೆಲ ಕಚ್ಚ್ದೊಂದು ಮತ್ತೆ ಮತ್ತೆ ಫ್ಲರಿಶ್ ಆಗೋದಕ್ಕೆ ಅವಕಾಶ ಸಿಕ್ತು ನನಗಲ್ಲಿ ಥ್ಯಾಂಕ್ಸ್ ಟು ಆಲ್ ದ ಲಿಸ್ನರ್ಸ್ ನಮ್ಮನೆ ಇವತ್ತಿನವರೆಗೂ ಎಲ್ಲೇ ಒಂಬತ್ತು ಒಂಬತ್ತುವರೆ ವರ್ಷ ಆಯಿತು ನಾನು ರೇಡಿಯೋ ಬಿಟ್ಟು ಇವತ್ತು ಸರ್ ಏನು ಸರ್ ಎಷ್ಟೊತ್ತಿಗೆ ಸರ್ ಸರ್ ನಿಮ್ಮ ಶೋ ಅಂತ ಕೇಳ್ತಾರೆ ಜನ ಸೊ ಐದು ವರ್ಷ ಅಲ್ಲಿದ್ದೆ ಅದಾದಮೇಲೆ ಒಂದು ವರ್ಷ ರೇಡಿಯೋ ಮಿರ್ಚಿನಲ್ಲಿ ಕ್ರಿಯೇಟಿವ್ ಹೆಡ್ಡಾಗಿ ಕೆಲಸ ಮಾಡಿದೆ ಅಲ್ಲೂ ಕೂಡ ಅದು ಅದು ಇದರ ನಡುವೆ ರೇಡಿಯೋ ಸಾಕಪ್ಪ ನನಗೆ ನಾಲ್ಕು ಗೋಡೆ ಮಧ್ಯೆ ಸಿಕ್ಕಾಕೊಂಡು ಜಗತ್ತೇ ನೋಡ್ತಾ ಇಲ್ಲ ನಾವು ಅಂತ ಅನಿಸ್ಬಿಡ್ತೀವಿ ಯಾಕಂದರೆ ಪ್ರತಿ ದಿವಸ ಮಾತಾಡಲೇಬೇಕು ನಮ್ಮ ಅಜ್ಜಿ ಸತಿದು ಕೆಲಸ ಮಾಡಿದ್ದೀನಿ ನಮಗೆ ಹುಷಾರಿಲ್ಲ ಆದರೂ ಕೆಲಸ ಮಾಡಿದ್ದೀನಿ ಅಲ್ಲಿ ಕಿತ್ತಿಸ್ಕೊಂಡು ನಾಲ್ಕು ಸ್ಟಿಚ್ ಹಾಕಿಸ್ಕೊಂಡಿದ್ರು ಒಂದು ಕೆಲಸ ಮಾಡಿದ್ದೀನಿ ಯಾಕೆಂದರೆ ಅವತ್ತಿನ ದಿವಸ ಜನ ನಮ್ಮನ್ನು ಕೇಳಿ ಅಭ್ಯಾಸ ಆದಮೇಲೆ ನಾವೇ ಹೋಗಿ ಮಾತಾಡ್ಬೇಕು ನನ್ನ ಬದಲು ಇನ್ನೊಬ್ಬರು ಬಂದು ಮಾತಾಡಿದ್ರೆ ಅದು ಶೋ ನಿಲ್ಲ ಅದು ಆ್ಯಂಡ್ ಕಾಂಪಿಟೇಷನ್ ವಾಸ್ ಎಟ್ ಇಟ್ ಸ್ಪೀಕ್ ಸಿಕ್ಕಾಪಟ್ಟೆ ಟಿ ಆರ್ ಪಿ ಅನ್ನೋದು ಏನಿತ್ತು ಅವಾಗ ನಂಬರ್ ಒನ್ ಆಗಬೇಕು ಅಂದರೆ ನೀವು ಪ್ರತಿ ದಿವಸ ಅಲ್ಲಿ ಹೋಗಿ ಅದನ್ನು ಡೆಲಿವರ್ ಮಾಡಲೇಬೇಕು ಸೊ ಟಿ ಆರ್ ಪಿ ಅಂತ ಟಿ ವಿನಲ್ಲಿ ಏನಿದೆ ಅಲ್ಲಿ ರ್ಯಾಮ್ ಅಂತ ಕರಿತಾ ಇದ್ವಿ ರೇಡಿಯೋ ಆಡಿಯನ್ಸ್ ಮೆಷರ್ಮೆಂಟ್ ಅಂತ ಸೊ ವಿ ಹ್ಯಾಡ್ ಟು ಎವ್ರಿ ವೀಕ್ ನಂಬರ್ ಒನ್ ಇರಲೇಬೇಕು ನಂಬರ್ ಟು ಇರಲೇಬೇಕು ಪ್ರೆಷರ್ ಸಿಕ್ಕಾಪಟ್ಟೆ ಇರೋದು ನಮಗೆ ಸೊ ಆ ಥರದ್ರಲ್ಲಿ ನಮ್ಮನ್ನು ಟ್ರೈನ್ ಮಾಡ್ದಂ ಅಂದರೆ ನಾವೆಲ್ಲ ಟ್ರೈನ್ ಆಗಿದ್ದು ಕ್ರಿಯೇಟಿವ್ಲಿ ದಿನ ಒಂದೊಂದು ಹೊಸ ಟಾಪಿಕ್ ಹುಡ್ಕೋದು ಹೊಸ ವಿಚಾರಗಳನ್ನ ಹುಡ್ಕೋದು ಡಿ ವಿ ಜಿ ಅವರ ಕಗ್ಗುಗಳಿಂದ ಹಿಡಿದು ಎಲ್ಲ ಥರದ ವಿಚಾರಗಳನ್ನೂ ರೇಡಿಯೋನಲ್ಲಿ ಮಾತಾಡೋವಂಥ ಕನ್ನಡ ಶಿಕ್ಷಣ ವೇದಿಕೆ ಅಂತ ಮಾಡಿದ್ವಿ ರಕ್ಷಣಾ ವೇದಿಕೆ ಅಲ್ಲ ಶಿಕ್ಷಣ ವೇದಿಕೆ ಏನು ಕನ್ನಡ ಶಿಕ್ಷಣ ವೇದಿಕೆಯಲ್ಲಿ ಏನು ಒಂದು ಕಷ್ಟದ ಕನ್ನಡ ಪದ ಹೇಳೋದು ಅದರ ಸುಲಭವಾದ ಸಮನಾರ್ಥಕ ಪದ ಹೇಳಿ ಐದು ಸಾವಿರ ರೂಪಾಯಿ ಗೆಲ್ಲಿ ಅಂತ ಇದ್ವಿ ನಾವು ಸೊ ರೇಡಿಯೋ ಕನ್ನಡ ಇವತ್ತಿನ ದಿವಸ ಈ ಮಟ್ಟಕ್ಕೆ ಬೆಳೆದಿದೆ ಅಂದರೆ ಕಾರಣ ರೇಡಿಯೋ ತುಂಬ ಕಾಂಟ್ರಿಬ್ಯೂಟ್ ಮಾಡಿದೆ ಆ್ಯಂಡ್ ಅದರಲ್ಲಿ ನಾವೆಲ್ಲ ಭಾಗಿಯಾಗಿದ್ದೀವಿ ನಾಲ್ಕು ಜನಕ್ಕೆ ನಮ್ಮಿಂದ ಕನ್ನಡ ಆಡು ಭಾಷೆಯಿಂದ ಬಂದಿದೆ ಅಂದರೆ ಅದಕ್ಕೆ ತುಂಬ ಹೆಮ್ಮೆ ಆಗುತ್ತೆ ಅಂದರೂ ಅದನ್ನು ಅವಹೇಳನ ಮಾಡೋರು ಜನ ಏ ಇವ್ರು ಏನು ಕನ್ನಡ ಮಾತಾಡ್ತಾರೆ ಯೂರಿಯನ್ ಮಾತಾಡ್ತಾರೆ ಇವರಿಗೆ ಮಾತಾಡ್ತಾರೆ ಅಂತೆಲ್ಲ ಹೇಳೋರು ನನ್ನ ಪ್ರಶ್ನೆ ಒಂದೇ ಶುದ್ಧವಾದ ಕನ್ನಡ ಮಾತಾಡೋದು ಮಾತ್ರ ಕನ್ನಡಿಗ ಅಲ್ಲ ಅಥವಾ ನಿಮಗೆ ಶುದ್ಧವಾದ ಕನ್ನಡ ಮಾತಾಡೋದು ಬರತ್ತೆ ಅನ್ನೋ ಮಾತ್ರಕ್ಕೆ ನೀವು ಕನ್ನಡದವರಲ್ಲ ಅಲ್ಲ ಹೆಂಗೆ ಆಗಲಿ ಕನ್ನಡ ಬಳಸಿದ್ರೆ ಅದು ಕನ್ನಡದವ್ರು ಆಕಾರಕ್ಕೆ ಹಕಾರ ಮಾತಾಡಲಿ ಹಕಾರ ಆಕಾರ ಮಾತಾಡಲಿ ಅವರು ಕನ್ನಡದವರೇ ನಮಗೆ ರಾಜ್ಯೋತ್ಸವ ಅಂದರೂ ಅವ್ರು ಕನ್ನಡದವರೇ ನಮಗೆ ಯಾಕೆಂದರೆ ನಮಗೆ ಮುಖ್ಯ ಭಾಷೆ ಅಲ್ಲ ಅದ್ರ ಹಿಂದೆ ಇರೋ ಉದ್ದೇಶ ಸೊ ಇವ್ರು ಕನ್ನಡದವರು ಇವ್ರು ಕನ್ನಡದವ್ರು ಅಲ್ಲ ಅಂತ ಯಾರು ಅವೇಳನ ಮಾಡೋರಲ್ಲ ಎಲ್ಲರೂ ಅಂಥವ್ರಿಗೆಲ್ಲ ನನ್ನ ಪ್ರಶ್ನೆ ಒಂದೇ ನೀವು ಇನ್ನೊಬ್ಬರನ್ನ ಕೊಂಕ್ ಮಾಡಿದ್ದೀರಾ ಮಾತಾಡಿಸಿದ್ದೀರಾ ಸರಿ ನಾನು ನಿಂತು ಪ್ರಶ್ನೆ ಕೇಳಿದ್ದೀನಿ ಯಾಕೆ ಸರ್ ರೇಡಿಯೋ ಜಾಕಿಗಳನ್ನು ನೀವು ರಾಜ್ಯೋತ್ಸವ ಪ್ರಶಸ್ತಿ ಕೊಟ್ಟಿಲ್ಲ ಯಾಕೆ ಕೊಟ್ಟಿಲ್ಲ ನೀವು ಸ್ಟೇಟ್ ಅವಾರ್ಡ್ ಅಂತ ಏನಕ್ಕೆ ಕೊಟ್ಟಿಲ್ಲ ನೀವು ವರ್ಷ ವರ್ಷಕ್ಕೆ ಕೋಟ್ಯಂತ ರೂಪಾಯಿ ವ್ಯವಹಾರ ಮಾಡ್ತೀವಿ ಟರ್ನ್ ಓವರ್ ಮಾಡ್ತೀವಿ ದಿನಕ್ಕೆ ಕಮ್ಮಿ ಅಂದರೂ ನಾವು ವಾರಕ್ಕೆ ತ್ರೀ ಪಾಯಿಂಟ್ ಫೈವ್ ಮಿಲಿಯನ್ ಪೀಪಲ್ ಫೋರ್ ಪಾಯಿಂಟ್ ಫೈವ್ ಮಿಲಿಯನ್ ಪೀಪಲ್ ಟಚ್ ಮಾಡ್ತಾ ಇದ್ವಿ ಅಂದರೆ ನಲವತ್ತೈದು ಲಕ್ಷ ಜನ ನಮ್ಮ ಶೋ ಕೇಳೋರು ವಾರಕ್ಕೆ ಮೂವತ್ತೈದು ಲಕ್ಷ ಜನ ನಮ್ಮ ಶೋ ಕೇಳೋರು ವಾರಕ್ಕೆ ದಿನಕ್ಕೆ ಕಮ್ಮಿ ಅಂದರೂ ಎಂಟು ಲಕ್ಷ ಜನ ಕೇಳೋರು ಬೆಂಗಳೂರಲ್ಲಿ ಇಂಥವ್ರಿಗೆ ನೀವೊಂದು ರಾಜ್ಯೋತ್ಸವ ಅವಾರ್ಡ್ ಏನೋ ಕೊಡಲಿಲ್ಲ ಇಂಥವ್ರ ಗ ಸಾಧನೆ ನೀವು ಇನ್ನೂ ಏನೋ ಗೌರವಿಸಿಲ್ಲ ಗುರುತಿಸಿಲ್ಲ ಯಾಕೆ ನಾವೆಲ್ಲ ಕಲಾವಿದ್ರು ಅಲ್ವಾ ನಾವೆಲ್ಲ ಕಲ್ಲೊಡಿಯವರೇನು ಇವತ್ತಿಗೆ ರೇಡಿಯೋ ಅನ್ನೋದು ಒಂದು ಆರುನೂರು ಏಳ್ನೂರು ರೂಪಾಯಿ ಏಳ್ನೂರು ಕೋಟಿ ಬಿಸ್ನೆಸ್ ಆಗಿದೆ ಈ ದೇಶದಲ್ಲಿ ಕಮ್ಮಿ ಅಂದರು ನಾನು ಹೇಳ್ತಾಯಿರೋದು ಕಮ್ಮಿ ಅಂದರು ನಮ್ಮ ರಾಜ್ಯದಲ್ಲೇ ಐನೂರಿಂದ ಆರುನೂರು ಕೋಟಿ ಬಿಸ್ನೆಸ್ ಮಾಡುವಂಥದ್ದು ಒಂದು ಫೀಲ್ಡು ಯಾಕೆ ನೀವು ಅದಕ್ಕೆ ಇದುವರೆಗೂ ಏನೋ ಒಂದು ಸ್ಥಾನ ಮನ್ನಣೆ ಏನೂ ಕೊಟ್ಟಿಲ್ಲ ನೀವು ನಾನು ಕೇಳಿದ್ದೀನಿ ಇದನ್ನು ಏನು ನೀವೆಲ್ಲ ಏನು ಮಾಡ್ತೀರಾ ಅಂತ ಹೇಳಿ ತುಂಬ ಪೊಲಿಟಿಕಲ್ಲಾಗಿ ಉತ್ತರ ಕೊಟ್ಟರು ನಾನು ಪರ ಇಲ್ಲ ಬಿಡಿ ಪರವಾಗಿಲ್ಲ ಬಿಡಿ ಸರ್ ಸರ್ಕಾರದವ್ರು ಸಾಲ್ವ್ ಮಾಡೋಕ್ಕಾಗ್ದಾರೆ ಎಷ್ಟೋ ಪ್ರಾಬ್ಗಳನ್ನ ಪ್ರಾಬ್ಲಮ್ಗಳನ್ನ ರೇಡಿಯೋ ಜಾಕಿಗಳು ಸಾಲ್ವ್ ಮಾಡಿದ್ದಾರೆ ನಾನು ಒಂದು ಇನ್ಸಿಡೆಂಟ್ ಹೇಳ್ತೀನಿ ಸಲ ಏನಾಯಿತು ಬೆಂಗಳೂರಿನಲ್ಲಿ ಟ್ರಾನ್ಸ್ಪೋರ್ಟ್ ಸ್ಟ್ರೈಕ್ ಆಗೋಯಿತು ಆ್ಯಂಡ್ ಅದು ಯಾವಾಗಾಯಿತು ಅಂದರೆ ಬೆಳಗ್ಗೆ ಎಲ್ಲ ಕೆಲ್ಸಕ್ಕೆ ಹೋಗಿದ್ರು ಸಂಜೆ ಬರೋದ್ರೊಳಗೆ ಎಲ್ಲ ಯಾವುದೂ ಬಸ್ಗಳಿರಲಿಲ್ಲ ಆಟೋಗಳಿರಲಿಲ್ಲ ವಾಪಸ್ ಹೆಂಗೆ ಕೆಲ್ಸಕ್ಕೆ ಬರೋದು ಅನ್ನೋದು ತುಂಬ ಎಲ್ಲರಿಗೂ ಪ್ರಶ್ನೆ ಇತ್ತು ನೀವು ನಂಬೋದಿಲ್ಲ ರೇಡಿಯೋದವರು ನಾವಂತ ಬರೀ ನಾವು ಅಲ್ಲ ಎಲ್ಲ ರೇಡಿಯೋದವರು ಅವತ್ತಿನ ದಿವಸ ಕಾರ್ ಪೂಲ್ ಮಾಡೋದಕ್ಕೆ ಹೆಲ್ಪ್ ಮಾಡಿದ್ದೀವಿ ನಾವು ಕಾರ್ ಪೂಲ್ ಮಾಡೋಕ್ಕೆ ಹೆಲ್ಪ್ ಮಾಡಿದ್ದೀವಿ ಅಂದರೆ ಅಲ್ಲಿ ಟೌನ್ ಹಾಲ್ ಹತ್ರ ಇಬ್ಬರು ಮೂರು ಜನ ನಿಂತ್ಕೊಂಡಿದ್ದಾರೆ ಯಾರಾದರೂ ಡ್ರಾಪ್ ಕೊಡೋಕೆ ಇಷ್ಟಪಡೋರು ದಯವಿಟ್ಟು ಡ್ರಾಪ್ ಕೊಡ್ಬೋದು ಅಂತ ಹೇಳಿ ಅಲ್ಲಿಂದ ಡ್ರಾಪ್ ಅಂದರೆ ಈ ಥರ ಸಾವಿರಾರು ಜನನ್ನ ಎಲೆಕ್ಟ್ರಾನಿಕ್ ಸಿಟಿಗಂತೆ ಟೌನ್ ಹಾಲ್ಗಂತೆ ಅವ್ರವ್ರ ಏರಿಯಾಗಳಿಗೆ ಯಾರ್ಯಾರು ಹೋಗೋರು ಇದ್ದರು ಇನ್ಫ್ಯಾಕ್ಟ್ ಅದೇ ಕಂಪ್ನಿಲಿ ಕೆಲಸ ಮಾಡೋರು ಎಲ್ಲರೂ ಓಕೆ ಈ ಕಂಪ್ನಿಯಿಂದ ಈ ಥರ ಸುಧಾಕರ್ನವ್ರು ಹೋಗ್ತಾ ಇದ್ದಾರೆ ಮನೆಗೆ ಬನ್ಶಂಗರಿ ಕಡೆಗೆ ಯಾರು ಹೋಗೋಂಗಿದ್ರು ಹೋಗ್ಬೋದು ಅಂತ ಹೇಳಿ ಈ ಥರ ಜನರನ್ನು ಸೇರಿಸಿದ್ವಿ ಇದು ಒಂದು ಸೈಡು ಇನ್ನೊಂದು ಸೈಡ್ ಏನಂದರೆ ಈ ಇಂಜುರಿಗಳು ಮತ್ತು ಆಪರೇಷನ್ಗಳಿಗೆ ದುಡ್ಡು ಬೇಕು ಅಂತ ಜನ ಬಂದು ನಮ್ಮ ರೇಡಿಯೋ ಸ್ಟೇಷನ್ ಮುಂದೆ ನಿಂತ್ಕೊಂಡ್ಬಿಡೋರು ಏನಕ್ಕೆ ಅಂದರೆ ನಾವು ಪ್ರೈಸ್ ಕೊಡ್ತೀವಲ್ಲ ಕ್ಯಾಶ್ ಪ್ರೈಸ್ ಕೊಡ್ತೀವಲ್ಲ ಸರ್ ನಮಗೆ ಕೊಡಿ ನಮಗೆ ಕಷ್ಟ ಇದೆ ಅದು ನಮ್ಮದು ಆಫೀಸ್ ಆಫೀಸ್ ಬೇರೆ ಜಯದೇವ ಹಾಸ್ಪಿಟ್ಲ್ ಎದುರುಗಡೆ ಇರೋದು ನಮಗೆ ಒಂಥರ ಸಂದಿಗ್ಧ ಪರಿಸ್ಥಿತಿ ಇಲ್ಲ ಅನ್ನೋಕ್ಕಾಗಲ್ಲ ಹೂ ಅನ್ನೋಕ್ಕಾಗಲ್ಲ ಕೊಟ್ರೆ ಆ ಥರ ಸಾವಿರ ಜನ ಬಂದು ನೆಕ್ಸ್ಟ್ ಡೇ ನಮ್ಮ ರೇಡಿಯೋ ಸ್ಟೇಷನ್ ಮುಂದೆ ನಿಂತ್ಕೋತಾರೆ ಕೊಡಲಿಲ್ಲ ಅಂದರೆ ನಮ್ಮ ಮಾನವೀಯತೆ ಬಗ್ಗೆ ನಮಗೆ ಪ್ರಶ್ನೆ ಬರುತ್ತೆ ಆದರೆ ಎಲ್ಲೋ ಒಂದು ಕಡೆ ನಾವು ಪ್ರೊಫೆಷನಲ್ ಆಗೂ ಇರಬೇಕು ನಮ್ಮ ಕೆಲಸನೂ ನಾವು ಮಾಡಬೇಕು ನಾವಿಲ್ಲಿ ಬಂದಿರೋದು ಎಂಟರ್ಟೈನ್ ಮಾಡೋದಕ್ಕೆ ಚಾರಿಟಿ ಮಾಡೋದಕ್ಕಲ್ಲ ಈವಾಗ ಇಂಥ ಸಮಯದಲ್ಲಿ ಏನಾಯಿತು ನಾನೇನು ಮಾಡಿದೆ ಕಂಪ್ನಿಗೆ ನಾನೇನು ಹೇಳಿ ಬದಲಾಯಿಸೋಕ್ಕಾಗಲ್ಲ ಅಥವಾ ಯಾರೋ ಒಂದು ಬೇರೆ ಏನು ಹೇಳ್ತೀರಾ ಸರ್ಕಾರದವ್ರ ಹತ್ರನೋ ಮಿನಿಸ್ಟರ್ ಹತ್ರನೋ ಹೋಗಿ ನಾವು ದುಡ್ಡು ಕೊಡ್ಸೋಕ್ಕಾಗಲ್ಲ ಬಟ್ ನಮ್ಮ ಕೈಯಲ್ಲಿ ಏನು ಸಾಧ್ಯನೋ ಅದನ್ನು ಮಾಡೋಣ ಅಂತ ಹೇಳಿ ಫೇಸ್ಬುಕ್ ಮೂಲಕ ನಾನು ಓಡೋಕೆ ಶುರು ಮಾಡಿದೆ ಏನಂದರೆ ಈ ಹುಡುಗಂಗೆ ಸ್ಕೂಲ್ ಕಾಲೇಜು ಫೀಸ್ ಆಗ್ತಾ ಇಲ್ವಂತೆ ನಾನು ಹೋಗಿ ನೋಡ್ಕೊಂಬಂದಿದ್ದೀನಿ ಕಾಲೇಜಲ್ಲಿ ಇಂಜಿನಿಯರ್ ಅಪ್ಪ ಹೋಗಿಬಿಡಿದರೆ ಇಂಜಿನಿಯರಿಂಗ್ ಓದ್ತಾ ಇದ್ದಾನೆ ನಾಲ್ಕನೇ ಸೆಮಿಸ್ಟ್ರು ಯಾರಾದರೂ ಫೀಸ್ ಕಟ್ಟೋಕ್ಕೆ ಹೆಲ್ಪ್ ಮಾಡಿದ್ರೆ ಮುಂದೆ ಬನ್ನಿ ಅಂತ ದಬ ದಬದಬ ಅಂತ ಒಂದು ಇಷ್ಟನ್ನು ತೊಗೊಂಬಂದು ದುಡ್ಡು ಕಟ್ಬಿಡೋರಲ್ಲಿ ಅಷ್ಟು ಒಂಥರದ್ದು ಈ ಥರ ಕಮ್ಮಿ ಅಂದರು ಆಲ್ಮೋಸ್ಟ್ ಒಂದು ಹದಿನೈದು ಇಪ್ಪತ್ತು ಲಕ್ಷ ರೂಪಾಯಿ ವರ್ತು ಏನು ಹೇಳಿದ್ರ ಸಹಾಯನ ನಾನು ಫೇಸ್ಬುಕ್ ಮೂಲಕ ಮಾಡಿರ್ಬೋದು ಆವಾಗಲೇ ನಾನು ಪರ್ಸ್ನಲ್ ಅಕೌಂಟಿಂದ ಮಾಡ್ತಾಯಿದ್ದೆ ಇವ್ರಿಗೆ ಹಿಂಗೆ ಪ್ರ ಆಮೇಲೆ ಯಾರೋ ಒಂದು ಒಬ್ಬ ಅಕ್ಷಯ್ ಅಂತ ಒಬ್ಬ ಹುಡುಗ ಇದ್ದ ಕೋವಿಡಲ್ಲಿ ಹೋಗ್ಬಿಟ್ಟ ಹುಡುಗ ಹದಿನೇಳು ವರ್ಷಕ್ಕೆ ಅವರ ತಾಯಿನೇ ಕಿಡ್ನಿ ಟ್ರಾನ್ಸ್ಫರ್ ಟ್ರಾನ್ಸ್ಪ್ಲಾಂಟ್ ಮಾಡಿದರು ಅವನಿಗೆ ಮೆಡಿಸನ್ಸಿಗೆ ತುಂಬ ಪ್ರಾಬ್ಲಮ್ ಇತ್ತು ಲೈಟ್ ಎ ಲೈಫ್ ಅಂತ ಅವರ ಅವರೊಂದು ಆರ್ಗನೈಜೇಷನ್ ಇತ್ತು ಸೊ ಅದ್ರ ಮೂಲಕ ಏನು ಮಾಡಿದ್ವಿ ಆ ಹುಡುಗನ ಇಂಟ್ರ್ಯೂ ಮಾಡಿ ಫೇಸ್ಬುಕ್ಕಲ್ಲೇ ಇಂಟ್ರ್ಯೂ ಮಾಡಿ ನೂರು ಕಿಲೋಮೀಟ್ರ್ ಓಡಿ ರನ್ ಫಾ ಅಕ್ಷಯ್ ಅಂತ ಹೇಳಿ ಎಂಬತ್ತೈದು ಸಾವಿರ ರೂಪಾಯಿ ಕಲೆಕ್ಟ್ ಮಾಡಿ ಒಂದು ವರ್ಷಕ್ಕೆ ಎಷ್ಟು ಬೇಕೋ ಅಷ್ಟು ಮೆಡಿಸನ್ಸನ್ನ ಸಹಾಯ ಮಾಡಿದ್ವಿ ಈ ಥರ ಎಷ್ಟೋ ಜನ ಅಂದರೆ ಒಬ್ಬರು ಇಬ್ರು ಅಂತ ಹೇಳೋಕ್ಕಾಗಲ್ಲ ನಾವು ಎಷ್ಟೋ ಜನ ಅವರ ಆಶೀರ್ವಾದ ಅವರ ಶ್ರೀರಕ್ಷೆ ಸದಾ ನಮ್ಮ ಮೇಲೆ ಇರುತ್ತೆ ಅನ್ನೋದಕ್ಕೆ ದಿಸ್ ಈಸ್ ದ ಬೆಸ್ಟ್ ಪಾರ್ಟ್ ಅಂತ ನನಗನ್ಸುತ್ತೆ ಯಾಕೆಂದರೆ ಈ ಥರ ನಾ ನಾವು ನಮಗೆ ಕಷ್ಟ ಅಂದರೆ ನಾವು ಕಷ್ಟದಲ್ಲಿ ಬೆಳೆದ್ವಿ ನಾವು ಇನ್ನೊಬ್ಬರು ಕಷ್ಟ ನೋಡಿದಾಗ ನಮಗೂ ಆ ಕಷ್ಟದ ಅರಿವಾಗುತ್ತೆ ಎಲ್ಲ ಒಂದು ಕಡೆ ನಾವು ಏನಾದರೂ ಮಾಡಬೇಕು ಅಂಥೇಳಿ ಶುರು ಮಾಡಿದವನು ಸುಮಾರು ಒಂದು ಹತ್ತು ಸಾವಿರ ಕಿಲೋಮೀಟ್ರ್ ಓಡಿದ್ದೀನಿ ಒಂದಿಷ್ಟು ಒಂದು ಹತ್ತತ್ರ ಇಪ್ಪತ್ತೈದು ಮೂವತ್ತು ಲಕ್ಷ ರೂಪಾಯಿ ತನಕ ಚಾರಿಟಿಗೆ ಡೊನೇಷನ್ಸ್ಗೆ ಕಲೆಕ್ಟ್ ಮಾಡಿದ್ದೀನಿ ಜನರಿಂದ ಆಮೇಲೆ ಆಮೇಲೆ ಎಷ್ಟೋ ಜನ ಸರ್ ನಾನು ಕೆಲಸ ಹೋಗ್ಬಿಡ್ತೀವತ್ತು ಅಂತ ಬಂದು ನಮ್ಗೆ ರೇಡಿಯೋಲ್ಲಿ ಫೋನ್ ಮಾಡೋರು ತಡ್ರಿ ಒಂದು ನಿಮಿಷ ಓಕೆ ಇವರಿಗೆ ಕೆಲಸ ಆಯ್ತಂತೆ ಅಂತ ರೇಡಿಯೋನಲ್ಲಿ ಹಾಕೋದು ತಕ್ಷಣ ಸರ್ ಅವ್ರ ಫೋನ್ ನಂಬರ್ ಕೊಡಿ ನಾವು ಕೊಡ್ತೀವಿ ಅವ್ರಿಗೆ ಕೆಲಸ ಹೇಳಿ ಫೋನ್ ಮಾಡೋರ್ ಜನ ಸೊ ಈ ಥರ ಎಷ್ಟೋ ಜನ ಅವರ ಜನ ಜೀವನವನ್ನು ರೇಡಿಯೋ ಕಟ್ಕೊಟ್ಟಿದೆ ಅದು ಇಟ್ಸ್ ಅ ವೆರಿ ಪವರ್ಫುಲ್ ಮೀಡಿಯಂ ಇವತ್ತಿಗೆ ರೇಡಿಯೋ ಅನ್ನೋದು ಮೊದಲನಷ್ಟು ಪವರ್ಫುಲ್ ಇಲ್ಲ ಬಟ್ ನಾವು ಅಲ್ಲೋಗಿ ನಿಂತ್ಕೋತೀವಿ ಇಲ್ಲಿ ಬಂದು ನಾವು ಮೀಟ್ ಮಾಡಿ ಅಂತ ಅಂದರೆ ಒಂದು ಐನೂರು ಜನ ಬಂದ್ಬಿಡೋರು ನಂಗೆ ಇನ್ನೂ ಏನಂದರೆ ನಮ್ಮದು ಸಿನಿಮಾದ ಒಂದು ಬಿಲ್ ಬೋರ್ಡ್ ಹಾಕ್ಸೋದಕ್ಕೆ ಅಂದರೆ ಹೋರ್ಡಿಂಗ್ ಹಾಕ್ಸೋದಕ್ಕೆ ತುಂಬ ಕಷ್ಟಪಟ್ವಿ ಸರ್ ನಾವು ತುಂಬ ಅಂದರೆ ಮೂವತ್ತೈದು ನಲ್ವತ್ತು ಸಾವಿರ ರೂಪಾಯಿ ಒಂದೊಂದು ಹೋರ್ಡಿಂಗ್ ಹಾಕೋಕ್ಕೆ ರಿಲೀಸ್ ಟೈಮಲ್ಲಿ ಎರಡೇ ಹೋರ್ಡಿಂಗ್ ಕಷ್ಟಪಟ್ಟು ಹಾಕ್ಸೋಕ್ಕಾಗಿದ್ದು ನಮ್ಮ ಕೈಯಲ್ಲಿ ನಮ್ಮ ಸಿನಿಮಾಗೆ ನನ್ನ ಕನ್ನ ಸಿನಿಮಾ ಟೈಮಲ್ಲಿ ಅದೇ ನಾನು ರೇಡಿಯೋ ಜಾಕಿ ಆಗಿ ನಂಬರ್ ಒನ್ ಜಾಕಿ ಅಂತ ಆದಮೇಲೆ ಬೆಂಗಳೂರಿನಲ್ಲಿ ಇನ್ನೂರ ನಲ್ವತ್ತು ಹೋರ್ಡಿಂಗು ನಂದು ಬಂದಿತ್ತು ಜಾಕಿ ರೇಡಿಯೋ ಜಾಕಿ ಆಗಿ ನಂಬರ್ ಒನ್ ಆರ್ ಜೆ ಅಂತ ಆದಮೇಲೆ ಇನ್ನೂರ ನಲ್ವತ್ತು ಹೋರ್ಡಿಂಗು ಕರ್ನಾ ಬೆಂಗಳೂರು ಮತ್ತು ಬೆಂಗಳೂರು ರೂರಲ್ ಸುತ್ತಮುತ್ತದಲ್ಲಿ ನಮ್ದು ಫೋಟೋ ಹಾಕಿದರು ಏ ನಾನು ಖುಷಿನೋ ಖುಷಿ ನನಗೆ ಇನ್ಫ್ಯಾಕ್ಟ್ ಒಂದು ದಿವಸ ಮಧ್ಯರಾತ್ರಿ ಹೋಗಿ ನಮ್ಮ ಓರ್ಡಿಂಗ್ ಕೆಳಗೆ ನಾವೇ ನಿಂತ್ಕೊಂಡು ಡ್ಯಾನ್ಸ್ ಎಲ್ಲ ಮಾಡಿರೋದು ಉಂಟು ಅಲ್ಲಿ ಅಂದರೆ ಈ ಸಂತೋಷನ ಯಾರಿಗೂ ಹೇಳ್ಕೊಳಕ್ಕಾಗಲ್ಲ ನಮಗೆ ಆ್ಯಂಡ್ ಈ ರೇಡಿಯೋನ ಕರಿಯರ್ ಏನಿದೆ ಅದು ತುಂಬ ನಮ್ಮನ್ನು ಮನಸ್ಸಿಗೆ ಜನರಿಗೆ ಹತ್ರ ಮಾಡಿಬಿಡ್ತು ನಮ್ಮನ್ನು ಸೊ ಐದು ವರ್ಷ ನಾನು ಏನು ಅಲ್ಲಿ ರೇಡಿಯೋ ಜಾಕಿಯಾಗಿ ಕೆಲಸ ಮಾಡಿದೆ ಐದು ವರ್ಷದಲ್ಲಿ ನಾನು ವ್ಯಕ್ತಿಯಾಗಿ ತುಂಬ ಬದಲಾದೆ ಜೀವನ ನಮಗೆ ಎಷ್ಟೋ ಕಷ್ಟಗಳನ್ನ ಸುಖಗಳನ್ನ ಒಳ್ಳೊಳ್ಳೆ ಎಕ್ಸ್ಪೀರಿಯನ್ಸ್ಗಳನ್ನ ಒಳ್ಳೊಳ್ಳೆ ಸ್ನೇಹಿತರನ್ನ ಒಳ್ಳೊಳ್ಳೆ ವ್ಯಕ್ತಿಗಳನ್ನ ಪರಿಚಯ ಮಾಡಿಸ್ತು ನಮ್ಮ ಯಶಸ್ಸನ್ನ ನೋಡಿ ಹೊಟ್ಟೆ ಹೊರ್ಕೊಳ್ಳೋ ಜನಾನೂ ನೋಡಿದೆ ನಾನು ನಮ್ಮ ಕಾಲೆಳೆಯೋ ಜನಾನೂ ನೋಡಿದೆ ಎಲ್ಲ ಥರದ್ದು ಎಲ್ಲ ಥರದ್ದು ಜೀವನ ಅಂದಮೇಲೆ ಎಲ್ಲ ಥರದ ಜನಾನೂ ಇರ್ತಾರಲ್ವ ಸಮಾಜ ಆದಮೇಲೆ ಒಳ್ಳೆಯವರು ಇರ್ತಾರೆ ಕೆಟ್ಟವ್ರು ಇರ್ತಾರೆ ನನ್ನಲ್ಲೇ ಒಳ್ಳೆಯದು ಕೆಟ್ಟದ್ದು ಇದೆ ಅನ್ಬೇಕಾರೆ ಜ ಇರಲ್ವ ಸೊ ರೇಡಿಯೋ ಜಾಕಿ ಅನ್ನೋದು ನನಗೆ ಒಂದು ಹೊಸ ಥರದ ಜೀವನ ಮತ್ತು ಬದುಕನ್ನು ಕಟ್ಕೊಡ್ತು ಅಂತ ಹೇಳೋದಕ್ಕೆ ತುಂಬ ಖುಷಿ ಆಗುತ್ತೆ ನನಗೆ ರೇಡಿಯೋನಲ್ಲಿ ಕೆಲಸ ಮಾಡ್ಬೇಕಾದ್ರೆ ನಮ್ಮ ತಂದೆ ತೀರ್ಕೊಂಡಿದ್ರಲ್ಲ ಡಿಪ್ರೆಸ್ ಈಟಿಂಗ್ ಅಂತಾರೆ ಡಿಪ್ರೆಸ್ ಈಟಿಂಗ್ ಅಂದರೆ ಬೇಜಾರಾದ್ರೆ ಖುಷಿ ಆದರೆ ತಿನ್ನೋದು ಈ ತರ ಗೊತ್ತಿರಲಿಲ್ಲ ನಮಗೆ ಆಮೇಲೆ ಏನಾಯ್ತು ಒಂದು ದಿವಸ ಶೋ ಮಾಡೋಕ್ಕೆ ಅಂತ ರೇಡಿಯೋನಲ್ಲಿ ಚೇರ್ ಮೇಲೆ ಕೂತ್ಕೊಂಡ್ರೆ ಚೇರ್ ಮುರಿದೋಯ್ತು ಆವಾಗ ನಮ್ಮ ಮ್ಯಾನೇಜರ್ ಬಂದ್ಬಿಟ್ಟು ಜೋಕಿಂಗ್ ಜೋಕ್ ಮಾಡ್ತಾ ಹೇಳಿದ್ರು ಏ ಇದೇ ತರ ಮುರಿದಾಕ್ತಾರೆ ಸಂಬಳ್ಳಲ್ಲಿ ಕಟ್ ಮಾಡಿಸ್ತೀವಿ ನಿಮ್ಗೆ ಅಂತಂದ್ರು ನನಗೆ ಒಂದು ಸ್ವಲ್ಪ ಸೀರಿಯಸ್ ಆಗಿ ಪರ್ಸ್ನಲ್ ಆಗಿ ತೊಗೊಂಡೆ ಅದಾದಮೇಲೆ ಬಿಗ್ ಬಾಸ್ಗೆ ಬರ್ತೀನಿ ಬಿಗ್ ಬಾಸ್ ಮೊಟ್ಟ ಮೊದಲ ಸೀಸನ್ ನಮಗೆ ಗೊತ್ತೇ ಇರಲಿಲ್ಲ ಏನಿದು ಅಂತ ಹೇಳಿ ಕಬಡೆ ಸಣ್ಣ ಸಣ್ಣಿದ್ದೆ ನಾನು ವೆರಿ ಫಸ್ಟ್ ಸೀಸನ್ ಬಿಗ್ ಬಾಸಲ್ಲಿ ನಾನು ಇದ್ದಿದ್ದು ನಾನು ವಿಜಯ ರಾಘವೇಂದ್ರ ಆಮೇಲೆ ಅರುಣ್ ಸಾಗರ್ ಬ್ರಹ್ಮಾಂಡ ಗುರುಜಿ ಇವರೆಲ್ಲ ಇರುತ್ತೆ ಇವತ್ತಿನವರೆಗೂ ಬೆಸ್ಟ್ ಸೀಸನ್ ಅಂತ ಹೇಳೋದು ಅದೇ ಜನ ಏನು ಅನ್ನೋದೇ ಗೊತ್ತಿರಲಿಲ್ಲ ಬಿಗ್ ಬಾಸ್ ನಿಜವಾಗ್ಲೂ ಹೇಳ್ತೀನಿ ರಾಘು ಪರಂ ಅವರು ನಮ್ಮ ಹತ್ರ ರಾಘವೇಂದ್ರ ಹೋನ್ಸೂರು ಪರಮ ಅವರು ನಮ್ಮ ಹತ್ರ ಮಾತಾಡಿದಾಗ ಫಸ್ಟ್ ಟೈಮು ಏನಿದು ಬಿಗ್ ಬಾಸ್ ಅನ್ನೋದು ನನಗೆ ಗೊತ್ತೇ ಇರಲಿಲ್ಲ ಸುಮ್ಮನೆ ಅವ್ನು ಮನೆ ಒಳಗೆ ಹೋಗ್ತಾರೆ ಏನೋ ಒಂದು ಟಾಸ್ಕ್ ಆಗ್ತಾರೆ ಎಲ್ಲ ಒಂದು ರಿಯಾಲಿಟಿ ಶೋ ನಡೀತಾರೆ ಅದೇ ಥರ ಇದು ಅಂದ್ಕೊಂಡಿದ್ದೆ ನಾನು ಹಿಂದಿನಲ್ಲಿ ನೋಡಿದ್ದೆ ಬಟ್ ಅದರಲ್ಲಿ ಎಷ್ಟು ಸತ್ಯ ಎಷ್ಟು ಸುಳ್ಳು ಏನು ಎತ್ತ ನಮಗೇನೂ ಗೊತ್ತಿರಲಿಲ್ಲ ಯಾವಾಗ ನಾವು ಸಲ ಮನೆ ಒಳಗೆ ಹೋದವೋ ಕಂಪ್ಲೀಟ್ ಕಟ್ ಆಫ್ ಆಗೋಯ್ತು ಜಗತ್ತಿಂದ ಫೋನಿಲ್ಲ ಬುಕ್ಕಿಲ್ಲ ಪೆನ್ನಿಲ್ಲ ಪೇಪರ್ ಇಲ್ಲ ಏನೂ ಇಲ್ಲ ಅಲ್ಲಿ ಒಂದು ಪಿನ್ ಬೇಕು ಅಂದರೆ ನಿಮಗೆ ಸಿಗೋದಿಲ್ಲ ಅಲ್ಲಿ ಎಕ್ಸ್ಟ್ರಾ ಅವರೇ ಕಳಿಸ್ಬೇಕು ನನಗೆ ಅಲ್ಲಿಂದ ಹೊರಗೆ ಓ ಮೈ ಗಾಡ ಎಂಥ ಅದ್ಭುತವಾದ ಅನುಭವ ಅದು ಅಂದರೆ ಇವತ್ತಿಗೂ ಖುಷಿಯಾಗತ್ತೆ ನನಗೆ ಅದನ್ನೆಲ್ಲ ನೆನೆಸ್ಕೊಂಡ್ರೆ ಸೋ ಬಿಗ್ ಬಾಸ್ ಅಲ್ಲಿ ಕರ್ನಾಟಕದ ಎಷ್ಟೋ ಜನ ನಮ್ಮನ್ನು ಅತ್ಯಂತವಾಗಿ ಇಷ್ಟಪಡೋಂಗೆ ಮಾಡಿಬಿಡ್ತು ನಮ್ಮ ಸ್ವಭಾವ ನಮ್ಮ ನಡವಳಿಕೆ ನಮ್ಮ ಕ್ಯಾರೆಕ್ಟರು ಬೇರೆ ಬೇರೆ ಫ್ಯಾನ್ಸು ಬೇರೆ ಅವ್ರನ್ನ ಇಷ್ಟಪಡೋರು ನಮ್ಮನ್ನು ಬೈದಿರೋದು ಉಂಟು ಆಮೇಲೆ ಇದಕ್ಕಿದ್ದಂಗೆ ಸಿಗ್ನಲಲ್ಲಿ ನಿಂತ್ಕೊಂಡಿರೋ ಜನ ಬಂದ್ಬಿಟ್ಟು ಏ ತಿಕ್ಲಾ ಅಂದ್ಬಿಟ್ಟು ಹೋಗ್ಬಿಡೋರು ನಮಗೆ ಯಾಕೆರೆ ಅಲ್ಲೆಲ್ಲ ಜಗಳ ಆಡ್ತಾರದು ಮಾಡೋದು ಅಲ್ಲಿ ಏನೋ ಸಿ ಜಗಳ ಆಡೋದು ಮಾತ್ರ ನೋಡ್ತಾರೆ ಜನ ನಾವು ಜೊತೆಗಿರೋದು ನೋಡೋಲ್ಲ ಯಾಕೆಂದರೆ ಜನಕ್ಕೆ ಏನು ಬೇಕು ಜಗಳ ಆಡೋದು ನೋಡಬೇಕು ಅದನ್ನು ಹಾಕ್ತಾರೆ ಜೊತೆಗೆ ನಾವೆಲ್ಲ ಒಟ್ಟಿಗೆ ಇವಾಗ ನಾನೊಂದು ಹೇಳೋದೇನು ನೀವು ಇರ್ತೀರ ನಿಮ್ಮ ತಾಯಿ ಜೊತೆಗೋ ತಂದೆ ಜೊತೆಗೋ ತಂಗಿ ಜೊತೆಗೋ ಎಂಟಿ ಜೊತೆಗೆ ಜಗಳ ಆಡೇ ಆಡ್ತೀರಾ ನೀವು ಆಡೇ ಆಡ್ತೀರ ಎಲ್ಲರೂ ಲೈ ಅಲ್ವಾ ಜೊತೆಗೂ ಇರ್ತೀರ ನೀವು ಜೊತೆಗಿರೋದನ್ನು ಬಿಟ್ಬಿಟ್ಟು ಹತ್ತು ನಿಮಿಷ ಜಗಳಾಡಿದ್ದೀನಿ ಅದು ಸಲ ಹೇಳಿದ್ರೆ ಸೊ ಇಟ್ ಈಸ್ ಅ ಶೋ ಇಟ್ ಈಸ್ ಅನ್ ಎಂಟರ್ಟೈನ್ಮೆಂಟ್ ಶೋ ಆಫ್ಕೋರ್ಸ್ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವ ಏನು ಅದೆಲ್ಲ ಗೊತ್ತಾಗುತ್ತೆ ಅಲ್ಲಿ ಬಟ್ ಅನ್ಸೋದೇನು ಅಂದರೆ ತುಂಬ ಸೀರಿಯಸ್ ಆಗಿದ್ರು ಜನ ಆವಾಗ ತುಂಬ ಆಗಿ ತೊಗೊಂಡ್ಬಿಟ್ಟಿದ್ರು ಶೋ ಅಂತ ಸೀರಿಯಸ್ ಆಗಿ ಅಂದರೆ ವ್ಯಕ್ತಿನೇ ಜಡ್ಜ್ ಮಾಡೋರು ಅದೇ ಅದು ಅಲ್ಲಿ ಏನು ನೋಡ್ತಾರೋ ಅದೇ ಇವನು ಅಂತ ಡಿಸೈಡ್ ಮಾಡಿಬಿಡೋರು ಜನ ತುಂಬ ಅನುಭವಿಸೋದು ನಾವು ಹೊರಗಡೆ ಬಂದ ಮೇಲೆ ಫೇಮ್ ಅನ್ನೋದು ಎಷ್ಟು ಬರುತ್ತೋ ಅದರ ಅನುಭವನೂ ಅಷ್ಟೇ ಇರುತ್ತೆ ಯಾಕೆಂದರೆ ಆಬ್ವಿಯಸ್ಲಿ ಅಲ್ವಾ ನಮ್ಮನ್ನು ಇಷ್ಟಪಡೋರು ನಿಮ್ಮ ಸಾರ್ ಅಂತಾರೆ ಹಿಂದುಗಡೆ ನಮ್ಮನ್ನು ಯಾವ ಅಂತೆಲ್ಲ ಆಡ್ಕೊಳ್ಳೋರು ಬಂದು ಹತ್ರ ಸೆಲ್ಫಿ ತೆಗೆಸ್ಕೋತಾರೆ ಮತ್ತೆ ನಮ್ಮನ್ನು ಆಡ್ಕೋತಾರೆ ಸೊ ಅದು ಜೀವನದ ಇನ್ನೊಂದು ಸತ್ಯ ನಿಮ್ಮೊಂದು ಥೂ ಅನ್ನೋರು ಬಂದು ನಿಮ್ಮದ್ರ ಫೋಟೋ ತೆಗೆಸ್ಕೊಂಡು ಹೋಗ್ತಾರೆ ಅನ್ನೋದು ಸತ್ಯ ಅನ್ನೋದು ಸೊ ಜೀವನದಲ್ಲಿ ತುಂಬ ಚೆನ್ನಾಗಿರೋ ಮಾತು ಮಾತಾಡೋದು ಯು ಕೆನಾಟ್ ಪ್ಲೀಸ್ ಎವ್ರಿ ಬಡಿ ಅಂತ ನೀವೆಲ್ಲರನ್ನೂ ಮೆಚ್ಸೋಕ್ಕಾಗಲ್ಲ ಅಂತೆ ಇದು ಎಲ್ಲ ನಟರಿಗೂ ಆ್ಯಕ್ಟ ಇದು ಅಥ್ಲೀಟ್ಸು ಸ್ಪೋರ್ಟ್ಸು ಪೊಲಿಟಿಷಿಯನ್ಸು ಪಬ್ಲಿಕ್ ಲೈಫಲ್ಲಿ ಬದುಕೋರು ಎಲ್ಲರಿಗೂ ಇದು ಅಪೀಲ್ ಆಗೇ ಆಗುತ್ತೆ ಎಲ್ಲರೂ ಖುಷಿ ಎಲ್ಲರನ್ನೂ ಖುಷಿ ಪಡ್ಸೋಕ್ಕಾಗಲ್ಲ ನಾವು ಎಲ್ಲರನ್ನೂ ಖುಷಿ ಪಡ್ಸೋಕ್ಕಾಗೋದು ಒಂದೇ ದುಡ್ಡು ಅದಕ್ಕೆ ಯಾರು ಬೆಲೆ ಕೊಡ್ತಾರೋ ಅವರಿಗೆ ನಾವು ಕಲಾವಿದರು ಸೊ ಎಷ್ಟು ಜನ ನಮ್ಮನ್ನು ಇಷ್ಟಪಡ್ತಾರೋ ಅವ್ರಿಂದ ನಾವು ಮಾಡ್ಬೋದು ಇನ್ನೊಂದಿದೆ ಬೈಕೊಂಡು ಬೈಕೊಂಡು ನೋಡೋರು ಅಲ್ಲ ನೀವು ಅದನ್ನು ಆಗಬೇಕು ಸೊ ಈ ಥರದ್ದೊಂದು ಡೈಲಮಾನಲ್ಲಿ ಒಂದು ಸ್ವಲ್ಪ ಅಂದರೆ ಫೇಮಲ್ಲಿ ಆ ಕಡೆ ಈ ಕಡೆ ಎರಡು ಥರ ಹೊಗಳೋರು ತೆಗಳೋರು ಎರಡು ಥರ ಇತ್ತು ಬಟ್ ಅದ್ಭುತವಾದ ಎಕ್ಸ್ಪೀರಿಯನ್ಸು ಬಟ್ ಅಂತಾರೆ ಅದು ಸರ್ ಐ ಮೀನ್ ಅಲ್ಲಿದ್ದವ್ರಿಗೆ ಗೊತ್ತು ನಮ್ಮ ಕಷ್ಟ ಏನು ಅಂತೇಳಿ ಹೊತ್ತೊತ್ತಿನ ಊಟಕ್ಕೆ ಟಾಸ್ಕ್ಗಳು ಮಾಡಿ ದುಡಿಯೋದ್ರಿಂದ ಹಿಡಿದು ಅಲ್ಲಿ ನಮ್ಮ ತಂದೆ ತಾಯಿಗಳಿಂದ ನಲವತ್ತೈದು ಐವತ್ತು ದಿವಸ ದೂರ ಇರೋದರಿಂದ ಹಿಡ್ದು ಅವ್ರ ಜೊತೆಗೆ ಸಂಪರ್ಕ ಇಲ್ದಿರೋ ಫ್ಯಾಮಿಲೀಸ್ನ ಬಿಟ್ಟೋಗಿ ಜನರನ್ನ ಎಂಟರ್ಟೈನ್ ಮಾಡೋಕ್ಕೋಸ್ಕರ ಅಂತ ಒಂದು ಹೊಸ ವೇಷ ಹಾಕ್ಕೊಂಡು ನಾವು ಅಲ್ಲಿ ಹೋಗಿ ಬದುಕೋದೇನಿದೆ ಅದಕ್ಕೆ ಜನ ಗೌರವಿಸ್ಬೇಕು ಏಯ್ ಇದು ಸ್ಕ್ರಿಪ್ಟೆಡ್ಡು ಅಂತೆಲ್ಲ ಸುಮ್ಮನೆ ಏನೋ ಅವ್ರ ಬಾಯಿ ಮಾತಿಗೆ ಹೇಳಿ ಅವಮಾನ ಮಾಡಬಾರ್ದು ಯಾಕೆಂದರೆ ಇಟ್ ಈಸ್ ಅ ಶೋ ಆ ಶೋಗೂ ನಾವು ಕಷ್ಟಪಡ್ತೀವಿ ಬಿಗ್ ಬಾಸ್ ಅನ್ನೋದು ಮನೋರಂಜನೆ ಬಟ್ ಅಲ್ಲೂ ನಾವು ಕಷ್ಟಪಡ್ತೀವಿ ಅದಕ್ಕೂ ಶ್ರಮ ಇದೆ ಹಂಡ್ರೆಡ್ ಪರ್ಸೆಂಟ್ ಅಲ್ವಾ ಶ್ರಮ ಇಲ್ದಿರ ಅದು ದೊಡ್ಡ ಶೋ ಆಗಿ ಬೆಳೆಯೋಕಾಗ್ತಿತ್ತ ನಾನು ಹೇಳೋದು ಅಂದರೆ ಎಲ್ಲರೂ ಕಷ್ಟಪಡ್ತೀವಿ ನಮ್ಮ ಟ್ಯಾಲೆಂಟ್ನ ಪ್ರದರ್ಶನ ಮಾಡ್ತೀವಿ ಪ್ರಾಕ್ಟೀಸ್ ಮಾಡ್ತೀನಿ ಇದ್ದೀರ ಬೆಳಗ್ಗೆ ಸಂಜೆ ಇಷ್ಟ ಇರಲಿ ಇಲ್ಲದೇ ಆಗಲಿ ಇಲ್ಲಾದರೆ ನನಗೆ ನಿಮಗೆ ಆಗಲ್ಲ ಅಂದರೆ ನಾವು ಎದ್ದು ಹೋಗಿಬಿಡ್ತೀವಿ ಅಲ್ಲಿ ಎಲ್ಲೋ ಹೋಗ್ತೀರಾ ನೀವು ಅಲ್ಲಿ ಅಲ್ಲಿ ಅವ್ರ ಜೊತೆಗೆ ಬದುಕೋದನ್ನು ಕಲಿತೀವಿ ಇನ್ಸ್ಟಿಟ್ಯೂಷನ್ ಆಫ್ ಲೈಫ್ ಅದು ನಮಗೆ ಅಂದರೆ ನಾವು ಏನೋ ಕಳ್ಳ ಕಳ್ಳತನ ಮಾಡಿ ಜೈಲ್ಗೆ ಹೋಗ್ತಾನಲ್ಲ ನಾವು ಕಲಾವಿದರು ಈ ಥರ ಮಾಡಿ ಬಿಗ್ ಬಾಸ್ನ ಇರ್ತೀವಿ ನಾವು ಸೊ ಅಂದರೆ ನನ್ನ ನನ್ನ ಗೌರವ ಇದೆ ಬಿಗ್ ಬಾಸ್ ನಾನು ಯಾವತ್ತೂ ನಾನು ಅದ್ರ ಬಗ್ಗೆ ಕೆಟ್ಟದಾಗ ಮಾತಾಡೋದಾಗಲಿ ಅಥವಾ ಅದನ್ನು ನಾನು ತಿರಸ್ಕಾರದಿಂದ ನೋಡೋದಾಗಲಿ ಯಾವತ್ತೂ ಮಾಡೋದಿಲ್ಲ ಯಾಕೆಂದರೆ ನಮಗೆ ಅದು ತುಂಬ ಒಳ್ಳೆಯ ಅವಕಾಶ ಸಿಕ್ಕಿದೆ ಆಮೇಲೆ ಒಂದು ಒಳ್ಳೆ ಲೈಫ್ ಸಿಕ್ಕಿದೆ ಅದರಿಂದ ಅದನ್ನು ಉಳಿಸ್ಕೊಳ್ಳೋದು ನಮ್ಮ ಕೈಯಲ್ಲಿರೋದು ಫ್ಲಿಪ್ಸೈಡ್ ಎರಡು ಸೈಡ್ ಇದ್ದೇ ಇರುತ್ತೆ ತುಂಬ ದುಡ್ಡು ಬಂದರೆ ಮನುಷ್ಯಂಗೆ ತಲೆನೋವು ಬರುತ್ತಂತೆ ಜೊತೆಗೆ ಹಂಗೆ ತುಂಬ ಫೇಮ್ ಬಂದರೆ ಅದ್ರ ಜೊತೆಗೆ ತಲೆನೋವು ಬರುತ್ತಂತೆ ಅದನ್ನು ಉಳಿಸ್ಕೊಳ್ಳೋದು ನಮ್ಮ ಕೈ ನಮ್ಮ ತಾಕತ್ತಿನ ಮೇಲೆ ಡಿಪೆಂಡ್ ಆಗಿರೋದು ಬಟ್ ಯಾರು ಸ್ಕ್ರಿಪ್ಟೆಡ್ ಅಂತೆಲ್ಲ ಹೇಳಿ ನಮ್ಮನೆಲ್ಲ ಆ್ಯಕ್ಟರ್ಸ್ನೆಲ್ಲ ಒಂಥರ ಕೀಳಾಗಿ ನೋಡ್ತಾರಲ್ಲ ನನಗೆ ಬೇರೆ ಬಗ್ಗೆ ಅಂತೂ ಗೊತ್ತಿಲ್ಲ ನಮ್ಮದ್ರಲ್ಲಂತೂ ಏನೂ ಆ ಥರ ಇರಲಿಲ್ಲ ಐ ವಿಲ್ ಸ್ಪೀಕ್ ಫಾರ್ ಮೈ ಸೆಲ್ಫ್ ಸೊ ಇಟ್ ಈಸ್ ಡೆಫಿನೆಟ್ಲಿ ಆ ಲಾಟ್ ಆಫ್ ಎಫರ್ಟ್ ಬಿಹೈಂಡ್ ಬಿಗ್ ಬಾಸ್ ಟು ಬೀದರ್ ಆ್ಯಂಡ್ ತುಂಬ ಒಳ್ಳೊಳ್ಳೆ ಫ್ರೆಂಡ್ಗಳು ಸಿಕ್ಕಿದ್ರು ನಮಗಲ್ಲಿ ಇವತ್ತಿಗೂ ಅರುಣ್ ಸಾಗರ್ ಎಲ್ಲೇ ಏನೋ ಪೇ ಅಂತಾನೆ ಅದೇ ವಿಶ್ವಾಸದಲ್ಲೇ ಮಾತಾಡಿಸ್ತಾರೆ ರಾಘು ಸಿಕ್ಕಿದ್ರು ಅದೇ ವಿಶ್ವಾಸದಲ್ಲಿ ಮಾತಾಡಿಸ್ತಾರೆ ಇಟ್ಸ್ ಅನ್ ಎಂಟರ್ಟೈನ್ಮೆಂಟ್ ಶೋ ಅಷ್ಟೇ ಅಟ್ ದ ಎಂಡ್ ಆಫ್ ದ ಡೇ ಓಡೋದು ಹಾ ಸೊ ಏನಾಯ್ತು ನಾನು ರೇಡಿಯೋನಲ್ಲಿ ಕೆಲಸ ಮಾಡ್ಬೇಕಾದ್ರೆ ನಮ್ಮ ತಂದೆ ತೀರ್ಕೊಂಡಿದ್ರಲ್ಲ ಡಿಪ್ರೆಸ್ಡ್ ಈಟಿಂಗ್ ಅಂತಾರೆ ಡಿಪ್ರೆಸ್ಡ್ ಈಟಿಂಗ್ ಅಂದರೆ ಬೇಜಾರಾದರೆ ಆದರೆ ಖುಷಿ ಆದರೆ ತಿನ್ನೋದು ಈ ಥರ ಗೊತ್ತಿರಲಿಲ್ಲ ನಮಗೆ ಅಂದರೆ ಡಿಪ್ರೆಷನ್ ಜನ ತಿಂತಾರೆ ಅಂದರೆ ನನಗೇನು ದುರಭ್ಯಾಸಗಳೆಲ್ಲ ಏನೂ ಇರಲಿಲ್ಲ ಸೊ ಚೆನ್ನಾಗಿ ತಿನ್ನೋದು ಕೂತ್ಕೊಂಡು ಈ ಥರದ್ದು ನನಗೆ ಒಂದು ಪ್ರಾಬ್ಲಮ್ ಇತ್ತು ಅವಾಗ ಸೊ ತಿಂತ 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 ನನಗೆ ಗೊತ್ತಿಲ್ಲಿರೋ ಹಾಗೆ ನೂರು ಇಪ್ಪತ್ತ್ಮೂರು ಕೆ ಜಿ ಆಗಿಬಿಟ್ಟಿದೆ ನಾನು ಆಮೇಲೆ ಕೂತ್ ಕೆಲಸ ಮಾಡೋದು ಯಾವಾಗಲೂ ಈ ಥರದ್ದು ಆಮೇಲೆ ರೇಡಿಯೋ ಅಲ್ವಾ ಹೇಗಿದ್ರೂ ಯಾರೂ ನೋಡೋಲ್ಲ ನಮ್ಮನ್ನು ಟಿ ವಿನಲ್ಲಿ ಈಗೆಲ್ಲ ಸೊ ಧ್ವನಿ ಮಾತ್ರ ಅಂತೇಳಿ ಅದೊಂದು ಕಾನ್ಫಿಡೆನ್ಸು ಆಮೇಲೆ ಏನಾಯಿತು ಒಂದು ದಿವಸ ಶೋ ಮಾಡೋಕ್ಕೆ ಅಂತ ರೇಡಿಯೋನಲ್ಲಿ ಚೇರ್ ಮೇಲೆ ಕೂತ್ಕೊಂಡ್ರೆ ಚೇರ್ ಮುರಿದೋಯ್ತು ಅವಾಗ ನಮ್ಮ ಮ್ಯಾನೇಜರ್ ಬಂದ್ಬಿಟ್ಟು ಜೋಕಿಂಗ್ ಜೋಕ್ ಮಾಡ್ತಾ ಹೇಳಿದ್ರು ಏ ಏಯ್ ಇದೇ ಥರ ಮುರಿದಾಕ್ತಾರೆ ಸಮ್ಮೇಳಲ್ಲಿ ಕಟ್ ಮಾಡಿಸ್ತೀವಿ ನಿಮಗೆ ಅಂತಂದರು ನನಗೆ ಒಂದು ಸ್ವಲ್ಪ ಸೀರಿಯಸ್ ಆಗಿ ಆಗಿ ತೊಗೊಂಡೆ ಆಮೇಲೆ ಇನ್ನೊಂದಿಷ್ಟು ಜನ ಎಲ್ಲ ನಮ್ಮನ್ನು ಆಡ್ಕೊಂಡಿದ್ದೆಲ್ಲ ಇತ್ತು ಏಯ್ ಅವನೇನೋ ಬರೀ ತಿಂತಾಯಿರ್ತಾನೆ ಅವನೇನೋ ಹಿಂಗೆ ಮಾಡ್ತಾ ಇರ್ತಾನೆ ಆಮೇಲೆ ನಮಗೂ ಎಲ್ಲೋ ಒಂದು ಕಡೆ ನಾವು ದಪ್ಪ ಇದ್ದಿದ್ದರಿಂದ ಸಿನಿಮಾ ಸೋತೋಯ್ತು ಅನ್ನೋ ಒಂದು ಮನೋಭಾವ ಇತ್ತು ನಮಗೆ ಆವಾಗ ಆವಾಗ ಅಂದರೆ ಇದೆಲ್ಲ ಒಂಥರ ಮನಸ್ಸಲ್ಲಿ ಬೆಟ್ಟದ ಥರ ಮೌಂಟ್ ಆಗ್ತಾಯಿತ್ತು ಫೈನಲಿ ಒಂದು ದಿವಸ ದಬಾರ್ ಅಂತ ಹೊರ್ಗಡೆ ಬಂತು ಏನಂದರೆ ಒಂದು ದಿವಸ ಬೆಳಗ್ಗೆ ಎದ್ದು ನಾನು ಓಡಕ್ಕೆ ಹೋಗ್ತೀನಿ ಅಂತ ಹೋದೆ ಯಾವುದೋ ಆರ್ಟಿಕಲ್ ಓದಿದೆ ಓಡೋದ್ರಿಂದ ಹಿಂಗೆಲ್ಲ ಆಗುತ್ತೆ ಅಂತ ನಂಗೆ ಯಾಕೆ ನಾವ್ಯಾಕೆ ಟ್ರೈ ಮಾಡಬಾರ್ದು ಅಂತೇಳಿ ಓಡಕ್ಕೆ ಶುರು ಮಾಡಿದೆ ಒಂದೊಂದು ದಿವಸ ಒಂದೊಂದು ಲೊಕೇಶನಲ್ಲಿ ಓಡೋಕ್ಕೆ ಶುರು ಮಾಡಿದೆ ಏನು ಫಸ್ಟ್ ಡೇ ಎಲ್ಲ ಓಡೋಕ್ಕೆ ಶುರು ಮಾಡೋದು ನೂರು ಇನ್ನೂರು ಮೀಟ್ರ್ ಅಷ್ಟೇ ಓಡಕ್ಕೆ ಆಗ್ತಾಯಿದ್ದು ಆಮೇಲೆ ಸುಸ್ತಾಗಿ ಬಿಡೋದು ಅನ್ನೋದು ನಿಂತ್ಕೊಳ್ಳೋದು ಮತ್ತೆ ಇನ್ನೊಂದು ಸ್ವಲ್ಪ ಓಡೋದು ಅನ್ನೋದು ನಿಂತ್ಕೊಳ್ಳೋದು ಈ ಥರ ಆಗ್ತಾಯಿತ್ತು ಬಟ್ ಅದೇ ಹೇಳ್ತಾರಲ್ಲ ಕನ್ಸಿಸ್ಟೆನ್ಸಿ ಪ್ರತಿದಿನ ಮಾಡ್ತಾ ಮಾಡ್ತಾ ಅದು ನಿಮಗೆ ಕಲೆ ನಿಮಗೆ ಒಲಿಯುತ್ತೆ ಅಂತಾರಲ್ಲ ಹಾಗೆ ಸೊ ಪ್ರತಿದಿನ ಮಾಡ್ತಾ 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 ಒಂದು ಹತ್ತು ಕಿಲೋಮೀಟರ್ ಮ್ಯಾರಥಾನ್ಗೆ ಸೈನ್ ಮಾಡಿದೆ ಮ್ಯಾರಥಾನಲ್ಲ ಹತ್ತು ಕಿಲೋಮೀಟರ್ ರನ್ನಕ್ಕೆ ಸೈನ್ ಮಾಡಿದೆ ಆಮೇಲೆ ಅದರಿಂದ ಹಾಗೆ ಬೆಳೀತಾ 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 ಇಟ್ ವಿಲ್ ಇಟ್ ಬಿಕೇಮ್ ಈ ಟ್ವೆಂಟಿ ಒನ್ ಕಿಲೋಮೀಟರ್ಸ್ ಅದಾದಮೇಲೆ ಫಾರ್ಟಿ ಟು ಕಿಲೋಮೀಟರ್ಸ್ ಅದಾದಮೇಲೆ ಫಿಫ್ಟಿ ಕಿಲೋಮೀಟರ್ಸ್ ಆಮೇಲೆ ಸೆವೆಂಟಿ ಫೈವ್ ಕಿಲೋಮೀಟರ್ಸು ಆಮೇಲೆ ಹಂಡ್ರೆಡ್ ಕಿಲೋಮೀಟರ್ಸು ಈ ಥರನೇ ಓಡ್ತಾನೇ ಹೋದೆ ನಾನು ಅಂದರೆ ಇದು ಸುಮಾರು ಒಂದು ನಾಲ್ಕು ಮೂರು ನಾಲ್ಕು ವರ್ಷಗಳ ಒಂದು ಪರಿಶ್ರಮದಲ್ಲಿ ಸೊ ಒಂದು ರೇಸ್ ಓಡಿದೆ ನೂರು ಕಿಲೋಮೀಟ್ರ್ ಟ್ರೈ ಮಾಡಿದೆ ಆಗಲಿಲ್ಲ ನನ್ನ ಕೈಲಿ ಕಂಪ್ಲೀಟ್ ಮಾಡೋದಕ್ಕೆ ಬಟ್ ಸೆವೆಂಟಿ ಟುನೂ ಸೆವೆಂಟಿ ತ್ರೀ ಕಿಲೋಮೀಟರ್ಸ್ಗೋ ನಿಲ್ಲಿಸಬೇಕಾದ್ ಬಂತು ಯಾಕಂದರೆ ತುಂಬ ಎಕ್ಸಾಸ್ಟ್ ಆಗ್ಬಿಟ್ಟಿದ್ದೆ ಡಿಹೈಡ್ರೇಟ್ ಆಗ್ಬಿಟ್ಟಿದ್ದೆ ಅಂತ ಹೇಳಿ ಸ್ಟಾಪ್ ಓಡೋದು ಸೊ ಇದು ಏನಾಯಿತು ಅಂದರೆ ಒಂಥರ ಹುಚ್ಚು ಅಡ್ರಲಿನ್ ರಶ್ ಅಂತಾರೆ ಇದನ್ನು ಅಂದರೆ ಒಂಥರ ಓಡಿದ ತಕ್ಷಣ ಏನೋ ಒಂದು ಖುಷಿ ಆ ರಶ್ಶು ನಮಗೆ ಸೊ ಆ ಖುಷಿಗೋಸ್ಕರ ಓಡೋಕ್ಕೆ ಶುರು ಮಾಡಿದ್ದು ಸೊ ಇದೇನಾಯಿತು ಓಡ್ತಾ 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 ತುಂಬ ವೆಯ್ಟ್ ಲಾಸ್ ಆಗೋಕೆ ಶುರು ಆಯಿತು ಆಮೇಲೆ ಜನಾಲಯ ಏನು ಸಣ್ಣ ಆಗ್ಬಿಟ್ಟಿದ್ಯಾ ಏನು ಸಣ್ಣ ಆಗ್ಬಿಟ್ಟಿದ್ಯಾ ಅಂತ ಒಂಥರ ಬೇರೆ ಥರ ಮಾತಾಡ್ಸೋಕ್ಕೆ ಶುರು ಮಾಡಿದ್ರು ನನ್ನನ್ನು ಸೀರಿಯಸ್ ಆಗಿ ತೊಗೊಳೋಕ್ಕೆ ಶುರು ಮಾಡಿದ್ರು ಆಮೇಲೆ ಯಾರು ನನ್ನನ್ನೆಲ್ಲ ಜೋಕ್ ಮಾಡಿದ್ರು ಅವರೆಲ್ಲಾರದು ಮಾತು ನಿಂತೋಯ್ತು ಈ ಥರ ಆದಾಗ ಓ ಇದು ಚೆನ್ನಾಗಿದೆಯಲ್ಲ ಏನೋ ಒಂಥರ ಇದು ಅನುಭವ ಅಂತ ಹೇಳಿ ಹಂಗೆ ಕಂಟಿನ್ಯೂ ಮಾಡ್ತಾ ಮಾಡ್ತಾ ಹೋಗಿ ನಾನು ನಲ್ವತ್ತೆರಡು ಕೆ ಜಿ ಸಣ್ಣ ಅದೆ ಇಲ್ಲ ಒಂದು ಟೂ ಇಯರ್ಸಲ್ಲಿ ಒಂದು ನಲವತ್ತೆರಡು ಕೆ ಜಿ ಸಣ್ಣ ಅದೇ ಅದು ಜೀವನದಲ್ಲಿ ಬೇರೆ ಥರ ಒಂದು ಕಾನ್ಫಿಡೆನ್ಸೇ ಬಂದ್ಬಿಡ್ತು ಅಂದರೆ ಯಾವುದು ಅಸಾಧ್ಯ ಅಂತ ನಾನು ಅಂದ್ಕೊಂಡಿದ್ನೋ ಅದು ಸಾಧ್ಯ ಆದಾಗ ಜೀವನದಲ್ಲಿ ಒಂದು ಹುಮ್ಮಸ್ ಬರುತ್ತೆ ಏನಂದರೆ ಅಸಾಧ್ಯ ಆದದ್ದು ಯಾವುದೂ ಇಲ್ಲ ಬೇಕ ನಮಗೆ ಬೇಕಾ ನಾವು ಮಾಡಬೇಕಷ್ಟೇ ನಿಮಗೆ ಬೇಕಾ ಹೋಗಿ ತೊಗೋಬೇಕು ಅಸಾಧ್ಯ ಅನ್ನೋದೇನೂ ಇಲ್ಲ ಖಂಡಿತ ಇಲ್ಲ ಖಂಡಿತ ಇಲ್ಲ ಅಟ್ಲೀಸ್ಟ್ ಅಸಾಧ್ಯ ಅನ್ನೋದನ್ನು ಹುಡುಕ್ತಾ ಹೋದಾಗ ನಮ್ಗೆ ಗೊತ್ತಿಲ್ಲದಿರೋ ಎಷ್ಟೋ ವಿಚಾರಗಳು ನಮಗೆ ಸಾಧ್ಯ ಇದೆ ಅನ್ನೋದು ನಮ್ಗೆ ಅರಿವಾಗತ್ತೆ ಅದೇ ಆಗಬೇಕು ಅಂತೇನಿಲ್ಲ ಇವಾಗ ನಾನು ಸಚಿನ್ ತೆಂಡೂಲ್ಕರ್ ಆಗಬೇಕು ಅಂತ ಇವತ್ತು ಹೊರಟರು ನಾನು ಸಚಿನ್ ಆಗಬೇಕಾಗಿಲ್ಲ ಬಟ್ ಬೇರೆ ಏನೋ ನಮ್ಗೆ ಅರಿವಾಗತ್ತೆ ಅದರಲ್ಲಿ ಹಾಂ ಖಂಡಿತ ಅಲ್ವಾ ಸೊ ನಾನು ಹೇಳೋದು ಒಂದು ಅಸಾಧ್ಯ ಅನ್ನೋದೇನು ಇಲ್ಲ ನಿಮಗೆ ಬೇಕು ಅಂದರೆ ನಿಮಗೆ ಮನಸ್ಸಿದೆ ಅದು ನಿಮ್ಮ ಜೀವನದಲ್ಲಿ ಅತ್ಯಂತ ಡೆಸ್ಪರೇಟಾಗಿ ಅದು ನಿಮಗೆ ಬೇಕೇ ಬೇಕು ನನಗೆ ಬೇಕೇ ಬೇಕು ನನ್ನ ಛಲ ಬಿಡದೆ ನಾನು ಇದನ್ನು ಮಾಡೇ ಮಾಡ್ತೀನಿ ಅಂತ ಹೋದರೆ ನೂರು ಸಲ ಫೇಲ್ ಆದರೂ ನೂರ ಒಂದನೇ ಸಲ ಹಾಗೆ ಆಗತ್ತದು ಅದು ಆಮೇಲೆ ಕೆಲವು ಸಲ ಅದಕ್ಕೆ ವಯಸ್ಸು ಅಂತ ಹೇಳೋದು ಆ ಕೆಲವು ಆ ವಯಸ್ಸಲ್ಲಿದ್ದಾಗ ಈ ಥರದ್ದು ಯೋಚನೆಗಳೆಲ್ಲ ಬಂದಾಗ ಅಸಾಧ್ಯ ಅನ್ನೋದು ಯಾವುದು ಇರೋದಿಲ್ಲ ಅಲ್ಲಿ ಮುಂದೆ ಬೆಳೀತಾ ಬೆಳೀತಾ ಇವಾಗ ನನಗೆ ಮೂವತ್ತೈದು ವಯಸ್ಸಾಗಿದೆ ನಾನು ಹೋಗ್ಬಿಟ್ಟು ಹದಿನೈದನೇ ವಯಸ್ಸಿನ ಥರ ನಾನು ಕುಣಿಬೇಕು ಅಂದರೆ ಅದು ಅಸಾಧ್ಯ ಆಗುತ್ತೆ ಯಾಕೆಂದರೆ ಅದು ನನ್ನ ಪ್ರಕೃತಿಗೆ ವಿರುದ್ಧವಾಗಿ ಹೋಗಿ ಮಾಡ್ತಾರೆ ನಾನು ಆದರೆ ಅವನ ಥರೇ ನಾನು ಏನೋ ಮಾಡ್ಬೋದು ಅವನಷ್ಟೇ ಫೇಮಸ್ ಆಗ್ಬೋದು ಅವನಷ್ಟೇ ಹೆಸರು ಪಡಿಬೋದು ಅಂತ ಏನಿದೆ ಅದು ಅಸಾಧ್ಯ ಅಲ್ಲ ನಾನು ಹೇಳೋದು ಮೊದಲಾದರೆ ಬರೀ ಸಿಕ್ಸ್ ಪ್ಯಾಕ್ ಇರೋರು ಮಾತ್ರ ಹೀರೋ ಆಗಬೇಕು ಅಂತ ಇದ್ದರು ಆದರೆ ಇವಾಗ ಅದು ಅಸಾಧ್ಯ ಏನಲ್ಲ ನಾನು ಹೀರೋ ಆಗ್ಬೋದು ಒಬ್ಬ ಕಾಮನ್ ಮ್ಯಾನ್ ಕೂಡ ಹೀರೋ ಆಗ್ಬೋದು ಇವತ್ತು ಯಾಕಂದರೆ ಜನ ಅಕ್ಸೆಪ್ಟ್ ಮಾಡಿದ್ದಾರೆ ಹೀರೋ ಅಂದರೆ ಏನು ಹೀರೋ ಅಂದರೆ ನನ್ನನ್ನು ಇನ್ಸ್ಪೈರ್ ಮಾಡಬೇಕು ಅಥವಾ ಕಥೆನಲ್ಲಿ ಒಂದೊಂದೊಂದು ನನ್ನ ತಲ್ಲಿನೂ ಮಾಡಬೇಕು ಅಷ್ಟೇ ಹೊರ್ತು ಹೀರೋ ಅಂದರೆ ನೂರು ಜನಕ್ಕೆ ಒಡೆದೇ ಹೀರೋ ಆಗಬೇಕು ಅಂತೇನಿಲ್ಲ ಗಡ್ಡಪ್ಪ ಇರೋ ಆದರು ರಾಜ್ ಬಿ ಶೆಟ್ಟಿ ಇರೋ ಆದರು ಅಲ್ವಾ ಇವರೆಲ್ಲರೂ ಹೊಸ ಎಕ್ಸಾಂಪಲ್ ಸೆಟ್ ಮಾಡಿದ್ದಾರೆ ನಮಗೆ ಸೊ ಹೀರೋ ಅಂದರೆ ಸಿಕ್ಸ್ ಪ್ಯಾಕ್ ಆಗಿ ನಾಲ್ಕು ಜನ ಹೊಡೆದು ಸೂಪರಾಗಿ ಡ್ಯಾನ್ಸ್ ಮಾಡಿನೇ ಈರೋ ಆಗಬೇಕು ಅವು ಅದು ಒಂಥರದ್ದು ಹೀರೋ ಅದು ಫ್ಯಾಂಟಸಿ ಅದು ಅಂದರೆ ಇವ್ರ ಥರ ಇರಬೇಕು ಅಂತ ನಾವು ಆಸೆ ಪಡೋದು ಬಟ್ ರಿಯಲಿಸ್ಟಿಕ್ ಸ್ಟೋರೀಸಲ್ಲಿ ಒಂದು ಹೊಟ್ಟೆ ಬಿಟ್ಕೊಂಡು ಒಂದು ಮಗು ಇಟ್ಕೊಂಡು ಓಡಾಡೋ ಒಂದು ಕ್ಯಾರೆಕ್ಟರ್ ಬೇಕು ಅಂದರೆ ಅವರೇ ಮಾಡಬೇಕು ಅಚುತರಾವ್ ಅವ್ರು ಹೀರೋ ಆದರು ಪವರ್ ಆಫ್ ಸಿನಿಮಾ ಅಂದರೆ ಅದೇ ಇವಾಗಿನ ಕಾಲದ ಥ್ಯಾಂಕ್ಸ್ ಏನಂದರೆ ಆಡಿಯನ್ಸ್ ಎಜುಕೇಟ್ ಆಗಿದ್ದಾರೆ ಹೊಸ ಥರ ಸಿನಿಮಾಗಳು ನೋಡಬೇಕು ಅಂತ ಇಷ್ಟಪಡ್ತಾ ಇದ್ದಾರೆ ಊಹೆಗೂ ಇಲ್ದಿರೋ ಎಷ್ಟೋ ಜನ ಒಳ್ಳೊಳ್ಳೆ ನಟರಾಗಿದ್ದಾರೆ ಒಳ್ಳೊಳ್ಳೆ ಹೀರೋಗಳಾಗಿದ್ದಾರೆ ಇದಕ್ಕೆಲ್ಲ ಕಾರಣ ಏನು ಅಂದರೆ ಜನ ಒಪ್ಪಿದ್ದಾರೆ ಅವ್ರನ್ನ ನಾವಲ್ಲ ಜನ ಒಪ್ಪಿದ್ದಾರೆ ಅದಕ್ಕೆ ಅವರು ಹೀರೋ ಆಗಿರೋದು ಸೊ ಜನ ನಿಮ್ಮನ್ನು ಒಪ್ಪಿದ್ರೆ ನೀವು ಹೀರೋ ಆಗ್ಬೋದು ಇದು ನನ್ನ ನಾನು ಅರ್ಥ ಮಾಡ್ಕೊಂಡಿರೋದು ಇವಾಗ ಮನ್ ಮಮ್ಮೂಟಿ ಮೋಹನ್ ಲಾಲು ಇವರೆಲ್ಲ ಏನಿದೆ ಸಿಕ್ಸ್ ಅವರು ಪ್ಯೂರ್ ಆ್ಯಕ್ಟಿಂಗ್ ಆ್ಯಕ್ಟಿಂಗ್ ಬೆಸ್ಟ್ ನೋಡೋಕೆ ಅದ್ಭುತವಾಗಿರಬೇಕು ಬೆಳ್ಳಿಗೆ ಇರಬೇಕು ರಜನಿಕಾಂತ್ ಹೆಂಗಿದ್ರು ನಾನು ಹೇಳೋದು ಇದನ್ನೆಲ್ಲ ಅಥವಾ ಯಾವುದೋ ದೊಡ್ಡ ದೊಡ್ಡ ಇಂಟರ್ನ್ಯಾಷನಲ್ ಸ್ಕೂಲ್ಗೆ ಹೋಗಬೇಕು ಅಲ್ಲೇ ಆ್ಯಕ್ಟಿಂಗ್ ಕಲಿಬೇಕು ಏನು ಡಾಕ್ಟರ್ ರಾಜ್ಕುಮಾರ್ ಅವರು ಅವ್ರ ಬ್ಲಡ್ಡಲ್ಲಿ ಇತ್ತೋ ಅವ್ರ ಚಿಕ್ಕ ವಯಸ್ಸನ್ನು ಬೆಳೆಸ್ಕೊಂಬಂದ್ರು ಅದು ನಮಗೆ ಗೊತ್ತಿಲ್ಲ ಕಲೆ ಅನ್ನೋದು ಹೆಂಗಿತ್ತು ಅವ್ರಿಗೆ ಸೊ ಯಾರೊಳಗೆ ಏನಿರುತ್ತೆ ಅನ್ನೋದು ನಮ್ಗೆ ಯಾರಿಗೂ ಗೊತ್ತಿಲ್ಲ ನಮಗೆ ಸೊ ಹೀರೋನೋನು ಜನರ ಗೆಲ್ಲಬೇಕು ಅಷ್ಟೇ ಅವನೇ ಹೀರೋ ಎಪ್ಪತ್ತು ವಯಸ್ಸಿನ ದತ್ತಣ ಇರೋ ಆದರೂ ಎಷ್ಟೋ ಸಿನಿಮಾಗಳಲ್ಲಿ ಎಷ್ಟೆಷ್ಟೋ ದೊಡ್ಡ ದೊಡ್ಡ ಹಿಸ್ಟ್ರಿಗಳು ಬರೆದಿದ್ದಾರೆ ಸೊ ಈ ಓಡೋದು ಅನ್ನೋದೇನಾಯಿತು ಅಸಾಧ್ಯ ಅನ್ನೋದು ಯಾವುದು ಇಲ್ಲ ಅನ್ನೋದು ನನ್ನ ಮನ್ಸಿಗೆ ಬಂತು ನಮಗೆ ಬೇಕು ಅಂದರೆ ನಾವು ಹೋಗಿ ತಗೋಬೇಕು ಹುಚ್ಚ್ತನ ಎಷ್ಟು ದಿನ ಹತ್ತು ಗಂಟೆ ಕಾಲ ಹನ್ನೆರಡು ಗಂಟೆ ಕಾಲಲ್ಲಿ ಹದೂರು ಕಿಲೋಮೀಟ್ರ್ ಓಡೋದು ಪಾಸಿಬಲ್ ಸೊ ನಾನು ಹೇಳೋದೇನಂದರೆ ಮನಸ್ಸೊಳಗೆ ಇದ್ದಂಥ ಒಂದು ನೋವುಗಳು ಆಮೇಲೆ ಸಾಧನೆ ಮಾಡಬೇಕು ಅಂತ ಇದ್ದಂಥ ಕಿಚ್ಚು ಆಮೇಲೆ ನನ್ನ ನನ್ನದೇ ಆದಂಥದ್ದು ಒಂದು ಐಡೆಂಟಿಟಿ ಅಂದರೆ ಜನ ಒಂದ್ಸಲಿ ಕೆಳಗೆ ಬಿದ್ದಾಗ ಅನುಕಂಪದಲ್ಲಿ ನೋಡ್ತಾರೆ ನಿಮ್ಮನ್ನು ಅವ್ರ ಅನುಕಂಪ ತೋರಿಸ್ಬೋದು ಪಾಪ ಅನ್ಬೋದು ಬಟ್ ಅದು ಇನ್ನೊಂದು ಕಡೆಯಿಂದ ತೊಗೊಳ್ಳೋರಿಗೆ ತುಂಬ ಒಂಥರ ಹಿಂಸೆ ಆಗತ್ತದು ಏನಕ್ಕೆ ಅಂದರೆ ಅನುಕಂಪ ಕೆಲಸ ಬರೋದು ಬೇರೆ ಆಮೇಲೆ ಇರೋ ಪ್ರತಿಭೆ ಕೆಲಸ ಬರೋದು ಬೇರೆ ಆ ಸಮಾಧಾನ ಮತ್ತು ಆ ಒಂದು ಒಂದು ಪ್ರೈಡ್ ಅಂತೀವಲ್ಲ ನಾವು ಹೆಮ್ಮೆ ಅಂತೀವಲ್ಲ ಅದು ಬೇರೆ ಅದು ಫೀಲಿಂಗೇ ಬೇರೆ ಅದು ಸೊ ಎಷ್ಟೋ ಕಡೆ ನನಗೆ ಅನುಕಂಪ ಕೆಲಸ ಸಿಗ್ತಾ ಇತ್ತು ಅಂತ ನನಗೆಲ್ಲೋ ಒಂದು ಕಡೆ ಅನಿಸೋದು ಬಟ್ ಬೆಳೀತಾ 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 ನನ್ನಲ್ಲಿರೋ ಯೋಗ್ಯತೆಗೆ ಅರ್ಹತೆಗೆ ಪ್ರತಿಭೆಗೆ ಜನ ಗುರುತಿಸಿ ಗೌರವಿಸಿ ನನಗೆ ಪ್ರ ಕೆಲಸ ಕೊಡ್ತಾರೆ ಅಂದಾಗ ನನಗೂ ತುಂಬ ಖುಷಿಯಾಗೋಕೆ ಶುರು ಆಯಿತು ಅದನ್ನು ನಾನು ಪಡೆದಿದ್ದೀನಿ ಅಂತ ಅನ್ನಿಸ್ತಾ ಇತ್ತು ನನಗೆ ಯಾರೋ ಕೊಟ್ಟಿದ್ದಾರೆ ಅನಿಸ್ತಾ ಇಲ್ಲ ಪಡೆದಿದ್ದೀನಿ ಅಂತ ನನಗೆ ಅನ್ನಿಸ್ತಾ ಇತ್ತು ಹುಡುಕೋಮರವರು ಜನ ನಮ್ಮ ಮನೆಗೆ ಸರ್ ನೀವೇ ಮಾಡಬೇಕು ಸೊ ಈ ಓಡ್ತಾ ಓಡ್ತಾ ಏನಾಯಿತು ತುಂಬ ಸಣ್ಣ ಅದೆ ಯಾವುದೇ ರೀತಿ ಮೆಡಿಸಿನ್ಸ್ ಯೂಸ್ ಮಾಡಲಿಲ್ಲ ಯಾವುದೇ ರೀತಿ ಸಪ್ಲಿಮೆಂಟ್ಸ್ ಯೂಸ್ ಮಾಡಲಿಲ್ಲ ಆಮೇಲೆ ಎಲ್ಲೋ ಯಾವುದೋ ಜಿಮ್ಗೆ ಹೋಗಿ ಅಲ್ಲಿ ದಿನ ಕೂತ್ಕೊಳ್ಳಲಿಲ್ಲ ಆ ಥರ ಏನಿಲ್ಲ ನನ್ನೇ ನಂದೇ ಆದ ರೀತಿನ ನಾನು ಮಾಡ್ತಾ ಹೋದೆ ಯಾಕಂದ್ರೆ ನಮಗೂ ಬಡತನ ಇತ್ತು ನಮಗೇನು ಸಿಕ್ಕಾಪಡೋ ಒಂದು ಶೂ ತೊಗೊಳಕ್ಕೂ ದುಡ್ಡಿರಲಿಲ್ಲ ನಮಗೆ ಅವಾಗ ಸ್ಲೋಲಿ ಒನ್ ಬೈ ಒನ್ ಒನ್ ಬೈ ಒನ್ ಒನ್ ಬೈ ಒನ್ ಎಲ್ಲ ಬಂದಿದ್ದು ನಮಗೆ ಅದಾದಮೇಲೆ ಬೆಳೀತಾ ಬೆಳೀತಾ ಸೊ ವಾಟ್ ಐ ವಾಂಟೆಡ್ ಟು ಸೇ ಇಸ್ ಈ ಓಡೋ ಓಡೋದು ಒಂಥರ ಇವತ್ತು ಇವತ್ತು ಓಡೋದು ನಿಲ್ಸಿದ್ದೀನಿ ನಾನು ಇವಾಗ ಏನೇಕಂದರೆ ನಾನು ಕಾಲ್ಗಳ್ನ ಪ್ರೊಟೆಕ್ಟ್ ಮಾಡ್ಕೋಬೇಕು ಅಂತ ಒಂದು ಆ್ಯಂಡ್ ಎರಡನೇದು ಬೇರೆ ಏನೋ ಮಾಡೋಣ ಅಂತ ಅದೇ ಟೈಮಲ್ಲಿ ಬೇರೆ ಏನಾದರೂ ಮಾಡೋಣ ಅಂತ ನನಗೆ ಆಸೆ ಇರೋದು ಸೊ ಈ ಈ ಈ ಸಣ್ಣ ಆಗೋ ಫೇಸ್ ಏನಾಯಿತು ಒಂಥರ ತುಂಬ ಬೇರೆ ವ್ಯಕ್ತಿಯಾಗಿ ಮಾಡ್ತದೆ ನಾನು ಬೇರೆ ಜನರಿಗೆ ಬೇರೆ ರೀತಿನೇ ಕಾಣಿಸೋಕ್ಕೆ ಶುರು ಆದ ಹೀರೋ ಆಗಿ ಆಫರ್ಸ್ ಬಂತು ಅದಾದಮೇಲೆ ದುನಿಯಾ ನಮ್ಮ ಅನ್ನೋ ಚಿತ್ರಲ್ಲಿ ಹೀರೋ ಆಗಿ ಮಾಡಿದೆ ಇನ್ಫ್ಯಾಕ್ಟ್ ಗಾಳಿ ಆಡಿಷನ್ ಮಾಡ್ತೀರಾ ಅಂತ ಕೇಳಿದರು ಈ ಥರ ಎಷ್ಟೋ ಚೆನ್ನಾಗಿ ಹೊಸ ಹೊಸ ಆಪರ್ಚುನಿಟೀಸ್ ಓಪನ್ ಆಗೋಕ್ಕೆ ಶುರು ಆಯಿತು ನನಗೆ ಆಮೇಲೆ ನಿನ್ನಿಂದಲೇ ಆಮೇಲೆ ನಮ್ಮ ದುನಿಯಾ ನಮ್ಮ ಸ್ಟೈಲು ಈ ಥರದ್ದು ಎಷ್ಟೋ ಸಿನಿಮಾಗಳನ್ನ ಮಾಡ ಆಮೇಲೆ ಅದನ್ನೆಲ್ಲ ಮಾಡೋಕ್ಕೆ ಶುರು ಮಾಡಿದೆ ಸಪೋರ್ಟಿಂಗ್ ರೋಲ್ಸು ಅದನ್ನೆಲ್ಲ ಮಾಡೋಕ್ಕೆ ಶುರು ಮಾಡಿದೆ ಸೋ ಟ್ರೆಂಡ್ ಅದು ಆಮೇಲೆ ವಿಲನ್ ಆಗಿ ಮಾಡೋಕ್ಕೆ ಶುರು ಮಾಡಿದೆ ಪಡ್ಡ್ಯಹಳಿ ರಾಜು ಕನ್ನಡ ಮೀಡಿಯಮ್ಮು ಜಾಗ್ವರು ಇದರಲ್ಲೆಲ್ಲ ಒಂಥರ ಆಗಿ ಮಾಡೋಕ್ಕೆ ಶುರು ಸ್ವಲ್ಪ ನೆಗೆಟಿವ್ ಶೇಡ್ ಇರುವಂಥ ರೋಲ್ಸ್ ಮಾಡೋಕ್ಕೆ ಶುರು ಇವಾಗ ಎಲ್ಲ ಥರದ ರೋಲ್ಸು ಮಾಡಿದ್ದೀನಿ ಮಾಡಿ ಮಾಡಿದ್ದೀನಿ ಮೀನ್ ಚೈಲ್ಡ್ ಆರ್ಟಿಸ್ಟ್ ಆಗಿ ಮಾಡಿದ್ದೀನಿ ಕಾಮಿಡಿಯನ್ ಆಗಿ ಮಾಡಿದ್ದೀನಿ ಹೀರೋ ಆಗ್ಬೋದು ವಿಲನ್ ಆಗ್ಬೋದು ಸಪೋರ್ಟಿಂಗ್ ರೋಲ್ಸ್ ಆಗ್ಬೋದು ಎಲ್ಲ ಥರದ ಪಾತ್ರಗಳ್ನು ಮಾಡಿದ್ದೀನಿ ಒಂದು ಸರ್ಕಲ್ ಎಲ್ಲ ಒಂದು ಕಡೆ ಕಂಪ್ಲೀಟಾಗಿ ಹೊಸ ಸರ್ಕಲ್ ಶುರು ಆಗ್ತಾ ಇದೆ ಅಂತ ಅನ್ಸುತ್ತೆ ಅದರಲ್ಲಿ ಒಂದು ಐಟಮ್ ಸಾಂಗ್ ಇಲ್ಲ ಪೋಲಿ ಜೋಗಗಳು ಇಲ್ಲ ಈ ತರದ್ದು ಒಂದು ಕಮರ್ಷಿಯಲ್ ಆಗಿ ಮಾಸ್ ಆಗಿ ಫೇಮಸ್ ಆಗೋ ಮೆಟೀರಿಯಲ್ ಗಳೇನಿದೆ ಅದ್ಯಾವು ಇರಲಿಲ್ಲ ಅದರಲ್ಲಿ ನಾನು ಎಷ್ಟೋ ಜನ ಅಬ್ಸರ್ವ್ ಮಾಡಿದೀನಿ ಸರ್ ಎಂತ ಒಳ್ಳೆ ವ್ಯಕ್ತಿ ಸರ್ ನೀವು ನೋಡ್ ಕಲಿಬೇಕು ಅಂತ ಎರಡು ನಿಮಿಷ ಒಳ್ಳೇದ್ ಹೇಳ್ಬಿಡಿ ಅವ್ರಿಗೆ ಡೌಟ್ ಬಂದ್ಬಿಡ್ತೀನಿ ಏನೋ ಮಾಡ್ತಾ ಇದ್ದ ನೀನು ಅಂತ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಸ್ಟಾರ್ ಸ್ಪೋರ್ಟ್ಸ್ ನಲ್ಲಿ ಯಾವಾಗ ಕನ್ನಡದಲ್ಲಿ ಡೆಡಿಕೇಟೆಡ್ ಆಗಿ ಐ ಪಿ ಎಲ್ ಬರುತ್ತೆ ಅಂತ ಡಿಸೈಡ್ ಮಾಡಿ ಅನೌನ್ಸ್ ಮಾಡಿದ್ರು ಐ ವಾಸ್ ಫಸ್ಟ್ ಹೋಸ್ಟ್ ಮನುಷ್ಯಂಗೆ ಸಮಾಧಾನ ಇಲ್ಲ ಅಂದರೆ ಸಾಯೋ ತನಕ ಅದು ನಮ್ಮಲ್ಲಿ ಓ ಹಂಗೆ ಮಾಡಲಿಲ್ಲ ಹಿಂಗೆ ಅಂದರೆ ಆಸೆ ಇದೆ ಬಟ್ ಎಲ್ಲ ಒಂದು ಕಡೆ ಆಸೆಯನ್ನು ತೀರಿಸ್ಕೊಂಡಿದ್ದೀವಿ ಅನ್ನೋ ಸಮಾಧಾನ ಇರಬೇಕಲ್ಲ ಆಮೇಲೆ ನನ್ನ ನನಗೆ ಅರ್ಥ ಆಗಿದ್ದು ಒಂದೇನು ಅಂದರೆ ಇವಾಗ ನಾನು ಈ ಇಂಡಸ್ಟ್ರೀಲಿ ಇದ್ದಾಗ ನಾವೆಲ್ಲ ತುಂಬ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬೆಳೆದು ಬಂದವರು ನಾನು ಏನಕ್ಕೆ ಈ ಮಾತನ್ನ ಮತ್ತೆ ಮತ್ತೆ ಹೇಳ್ತೀನಿ ಅಂದರೆ ನಾವು ದಿನ ಬೆಳಗ್ಗೆ ಕೆಲಸ ಮಾಡೋಕ್ಕೆ ಅಂತ ಹೋದಾಗ ಥರ ಇನ್ನೂ ಹತ್ತು ಜನ ಬರ್ತಾರೆ ಅವಕಾಶವ್ರ್ ಹುಡುಕ್ಕೊಂಡು ಮಾಡಿಕೊಂಡು ನನ್ನ ಬಗ್ಗೆ ಇನ್ನೊಬ್ರ ಹತ್ರ ಯಾರೋ ಕೆಟ್ಟದಾಗ ಹೇಳ್ತಾರೆ ಅಥವಾ ಇನ್ನೊಬ್ಬರ ಹತ್ರ ನಾವು ಕಾಂಪೀಟ್ ಮಾಡಬೇಕಾಗ್ಬೋದು ನೀವು ಬೇಡ ಅಂದರೂ ಜನ ನಿಮ್ಮನ್ನು ಬಂದು ಕೆದಕ್ತಾರೆ ಎಲ್ಲದರಲ್ಲೂ ನಿಮ್ಮತನ ನಿಮ್ಮ ಮರ್ಯಾದೆಯನ್ನು ನಿಮ್ಮ ಗೌರವವನ್ನು ಉಳಿಸ್ಕೊಂಡು ಹೆಂಗೆ ಬೆಳಿತೀರ ಅನ್ನೋದು ತುಂಬ ದೊಡ್ಡ ಸವಾಲಾಗತ್ತೆ ತುಂಬ ದೊಡ್ಡ ಸವಾಲಾಗುತ್ತೆ ಯಾಕೆಂದರೆ ನಾನು ನನ್ನ ತಂಗಿನ ಕುಡಿಸ್ಕೊಂಡು ನನ್ನ ಗಡೀಲಿ ಹೋಗ್ತಾ ಇರ್ಬೋದು ಜನ ಏನು ಹೇಳ್ತಾರೆ ಓಯ್ ನೋಡೋ ಯಾವುದೋ ಫಿಗರ್ನ ಹಾಕ್ಕೊಂಡು ಇದ್ದಾನೆ ಅಂತಾರೆ ಜನರನ್ನ ಆ ಇಮೇಜ್ ಅಂದರೆ ಆ ಪರ್ಸೆಪ್ಷನ್ ಏನಿದೆ ಅದನ್ನು ಗೆಲ್ಲಬೇಕು ನಾವು ಮಾಡೋ ಒಂದೊಂದು ಚಿಕ್ಕ ವಿಚಾರನೂ ತುಂಬ ದೊಡ್ಡ ಕಾಣಿಸುತ್ತೆ ಯಾರೊಬ್ರು ಕೇಳೋದು ಏನು ಸಾರ್ ಬಿಗ್ ಬಾಸಲ್ಲಿ ನೀವು ಹಂಗೆ ಮಾಡ್ತೀರಾ ಹಿಂಗೆ ಮಾಡ್ತೀರಾ ಅಂದರು ನಾನು ಹೇಳಿದೆ ಬೆಳಗ್ಗೆಯಿಂದ ಸಂಜೆವರೆಗೂ ನಿಮ್ಮ ಲೈಫಲ್ಲಿ ಒಂದು ಕ್ಯಾಮ್ರಾ ಹಾಕೊಂಡು ನೋಡಿ ನಿಮ್ಮ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ ಅವಾಗ ನೋಡೋಣ ಜೀವನದ ಒಂದು ವೈರಾಗ್ಯ ಏನಿದೆ ಅದು ಬೇರೆ ರೀತಿ ಬರುತ್ತೆ ನಮಗೆಲ್ಲ ಸೊ ಆವಾಗಲೇ ಹುಟ್ಟಿದ್ದು ಜೋಶಿಲೆ ಏನಂದರೆ ಸುತ್ತಮುತ್ತ ಇರುವಂತಹ ಎಷ್ಟೋ ವಿಚಾರಗಳನ್ನ ಜನರಿಗೆ ಹೇಳಬೇಕು ಅಂತ ಹುಟ್ಟಿದ್ದೆ ಜೋಶಿಲೆ ಕನ್ನಡದ ಮೊಟ್ಟ ಮೊದಲ ವೆಬ್ ಸೀರೀಸ್ ಅದು ಎರಡು ಸಾವಿರದ ಹನ್ನೆರಡರಲ್ಲಿ ಶುರು ಮಾಡಿದೆ ಒಂದು ಕಾಲು ಆಕ್ಸಿಡೆಂಟ್ ಆಯಿತು ಸೊ ಹಾಗಾಗಿ ನಿಲ್ಲಿಸಿದೆ ಐದು ವರ್ಷ ಆದರೂ ನಂಗೆ ನಿದ್ದೆ ಮಾಡೋಕ್ಕಾಗ್ತಾ ಇರಲಿಲ್ಲ ಅಯ್ಯೋ ನಿಲ್ಲಿಸ್ಬಿಟ್ನಲ್ಲ ನಿಲ್ಲಿಸ್ಬಿಟ್ನಲ್ಲ ಅಂತ ಮತ್ತೆ ಎರಡು ಸಾವಿರದ ಹದಿನೇಳರಲ್ಲಿ ತೊಗೊಂಡೆ ಅದನ್ನು ತೊಗೊಂಡು ಸೊ ನೂರಾರು ಹತ್ರ ಹೋದೆ ಸಬ್ಸ್ಕ್ರಿಪ್ಟ್ ತೊಗೊಂಡು ಮಾಡಿ 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 ಇದನ್ನು ಪ್ರೊಡ್ಯೂಸ್ ಮಾಡಿ ಅಂದರೆ ಯಾರೂ ಒಪ್ಪಲಿಲ್ಲ ಯಾರು ನಂಬಿಕೆನೇ ಇಲ್ಲ ನಮ್ಮ ಮೇಲೆ ಏನಕ್ಕೆ ಯಾರನ್ನ ಅದರಲ್ಲಿ ಒಂದು ಐಟಮ್ ಸಾಂಗ್ ಇಲ್ಲ ಅದರಲ್ಲಿ ಪೋಲಿ ಜೋಕ್ಗಳಿಲ್ಲ ಅಥವಾ ಈ ಥರದ್ದು ಒಂದು ಮಾಸ್ ಮಾಸಾಗಿ ಫೇಮಸ್ ಆಗೋ ಮೆಟೀರಿಯಲ್ಗಳೇನಿದೆ ಅದು ಯಾವುದೂ ಇರಲಿಲ್ಲ ಅದರಲ್ಲಿ ನಾವು ಒಳ್ಳೇದು ಹೇಳೋಕೆ ಟ್ರೈ ಇದ್ವಿ ಜನರಿಗೆ ಬೇಡ ಜನರಿಗೆ ಒಳ್ಳೇದು ಬೇಡ ನೀವು ಒಳ್ಳೇದು ಹೇಳಿ ಎದ್ದೋಡೋಗಿಬಿಡ್ತಾರೆ ಜನ ನೀವು ಅವ್ರ ಬಗ್ಗೆ ನಾಟಕೀಯವಾಗಿ ಒಂದು ಎರಡು ಮಾತು ಹೇಳಿ ಖುಷಿಪಟ್ಟುಬಿಡ್ತಾರೆ ನೀವು ಹೇಳಿ ನಾನು ಎಷ್ಟೋ ಜನನ ಅಬ್ಸರ್ವ್ ಮಾಡಿದ್ದೀನಿ ಸರ್ ನೀವೆಂಥ ಒಳ್ಳೆಯ ವ್ಯಕ್ತಿ ಸರ್ ನೀವು ಇವರಿಂದ ನೋಡಿ ಕಲಿಬೇಕು ಅಂತ ಎರಡು ನಿಮಿಷ ಒಳ್ಳೇದು ಹೇಳಿಬಿಡಿ ಅವ್ರಿಗೆ ಡೌಟ್ ಬಂದುಬಿಡ್ತೀನಿ ನೀನು ಮಾಡ್ತಾಯಿದ್ದೆ ನೀನು ಅಂತ ಏನಕ್ಕೆ ಅಂದರೆ ಜನಕ್ಕೆ ಹೇಳಿದ್ರೆ ಅದನ್ನು ತಗೊಳ್ಳೋ ತಾಕತ್ತಿಲ್ಲ ಯಾಕಂದರೆ ಅಷ್ಟು ಜನ ಕೆಟ್ಟೋರನ್ನ ಸುತ್ತಕೊಂಡಿರ್ತೀವಿ ನಾವು ಯಾವಾಗಲೂ ಯಾರಾದರೂ ಒಳ್ಳೇದು ಹೇಳಿದ್ರು ಅದರಲ್ಲಿ ಏನೋ ಬಕೆಟ್ ಹಿಡಿಯೋಕ್ಕೆ ಕೆಲಸ ಮಾಡೋಕ್ಕೆ ಅಥವಾ ಅವರಿಂದ ಏನೋ ಕೆಲಸ ಆಗಬೇಕಾಗಿರತ್ತೆ ಅನ್ನೋ ಕಾರಣದಲ್ಲೇ ನೋಡ್ತಾರೆ ಹೊರತು ಒಳ್ಳೇದು ಹೇಳಿದ್ರೆ ಜನ ಸ್ವೀಕರಿಸೋಲ್ಲ ನಾನು ಹೇಳೋಕ್ಕೆ ಹೊರಟಿದ್ದೇನೋ ಕೈಯಲ್ದಿರೋ ಹೆಂಗೆ ಸ್ವಿಮ್ಮಿಂಗ್ ಮಾಡ್ತಾನೆ ಕಾಲಿಲ್ದಿರೋ ನಂಗೆ ಓಡ್ತಾನೆ ಕಣ್ಣಲ್ದಿರೋ ನಂಗೆ ಕನ್ಸ್ ಕಾಣ್ತಾನೆ ಜೀವನ ಮಾಡೋಕ್ಕೆ ಬುದ್ಧಿ ಬೇಕಾ ಈ ಥರದ ಪ್ರಶ್ನೆಗಳನ್ನ ನಾನು ಕೇಳ್ತಾ ಹೋಗಿದ್ದು ಆ್ಯಂಡ್ ಇಪ್ಪತ್ತೆಂಟು ನಿಜವಾದ ಕಥೆಗಳನ್ನ ಐದು ವರ್ಷ ಫಾಲೋ ಮಾಡಿದ್ದೆ ನಾನು ಅದನ್ನೆಲ್ಲ ಡಾಕ್ಯುಮೆಂಟ್ ಮಾಡಿದೆ ಕೇಸಸ್ ರಿಯಲ್ ಸ್ಟೋರೀಸ್ ಆಲ್ ಆಫ್ ದೆಮ್ ಇನ್ ಜೋಶಿಲಿ ಆರ್ ರಿಯಲ್ ಸ್ಟೋರೀಸ್ ಸೊ ಅದರಲ್ಲಿ ಅದನ್ನು ಮಾಡಿದಾಗ ಏನಾಯಿತು ನನಗೆ ಒಬ್ಬ ಇಂಡಿಪೆಂಡೆಂಟ್ ಆ್ಯಕ್ಟರ್ ಇಂಡಿಪೆಂಡೆಂಟ್ ಆರ್ಟಿಸ್ಟ್ ಅನ್ನೋ ಒಂದು ಸ್ಥಾನ ಸಿಕ್ತು ನನಗೆ ಅಂದರೆ ಯಾವಾಗಲೂ ಒಬ್ಬರು ಹೀರೋ ಪಕ್ಕನೋ ಅಥವಾ ಯಾವುದೋ ಒಂದು ಸಿನಿಮಾದಲ್ಲೋ ಪಾತ್ರ ಮಾಡೋದು ಅಥವಾ ಒಂದು ದೊಡ್ಡ ಟೀಮ್ನಲ್ಲಿ ಒಂದು ಕಾಂಟ್ರಿಬ್ಯೂಟರ್ ಆಗಿರ್ತಿದ್ದೆ ನಾನು ಬಟ್ ಇಲ್ಲಿ ಫಾರ್ ದ ಫಸ್ಟ್ ಟೈಮ್ ಇಂಡಿಪೆಂಡೆಂಟಾಗಿ ನಾನೇ ಎಲ್ಲ ಮಾಡಿದೆ ಎರಡು ವರ್ಷ ನಾನು ನನ್ನ ಕ್ಯಾಮ್ರಾಮ್ಯನ್ ನಾಲ್ಕು ಜನ ಕ್ಯಾಮ್ರಾಮ್ಯಾನ್ಗಳಿದ್ರು ದಿನ ಬರೋರು ಒಬ್ಬೊಬ್ರು ಎರಡು ವರ್ಷ ದಿನ ಹೋಗಿ ಇಬ್ಬರೇ ಶೂಟ್ ಮಾಡ್ತಾಯಿದ್ವಿ ಶೂಟ್ ಮಾಡ್ಕೊಂಡು ಮೇಲೆ ಟೆಕ್ನಿಷಿಯನ್ಸ್ ಜೊತೆ ಕೊಲ್ಯಾಬ್ರೇಟ್ ಮಾಡಿದ್ವಿ ಅಲ್ಲಿ ವಾಸುದೀಕ್ಷಿತ್ ವಾರಿಜಾಶ್ರೀ ಚಂದನ್ ಶೆಟ್ಟಿ ಅಥವಾ ವಿರಾಟು ಈ ಥರ ತುಂಬ ಜನ ಆಮೇಲೆ ಕೈ ಜೋಡಿಸಿದ್ರು ನಮಗೆ ಅಯ್ಯೋ ಒಳ್ಳೆಯದು ಸಕರ ಮಾಡ್ತಾಯಿರ ಮಾಡಿ ಮಾಡಿ ಅಂತ ವಿನಾಯಕ್ ಜೋಶಿ ಗೌರವ ಕೊಟ್ಟು ಫ್ರೆಂಡ್ಶಿಪ್ಗೋಸ್ಕರ ಮಾಡಿದ್ರು ಎಷ್ಟೊಂದು ಜನ ಅದು ರಿಲೀಸ್ ಆದಮೇಲೂ ಜನ ಬೀಳಲಿಲ್ಲ ಅಲ್ಲೂ ಕೆಡ್ದಾಗೆ ಮಾತಾಡಿದ್ರು ಎಷ್ಟೋ ಜನ ನಮ್ಮನ್ನು ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದವ್ರು ಯಾರೂ ಮುಂದಕ್ಕೆ ಬರಲಿಲ್ಲ ಬಟ್ ಮಾಡಿದವರು ಇದ್ದಾರೆ ನಾನು ಹೇಳೋದು ಏನಕ್ಕೆ ಇದು ಮಾತೇಳ್ತಾ ಇದ್ದೀನಿ ಅಂದರೆ ರಿಲೀಸ್ ಆಗಿ ಪ್ರೂವ್ ಮಾಡಿ ತೋರಿಸೋದು ಜನ ನಿಮ್ಮನ್ನು ನಂಬಲ್ಲ ಅದರಲ್ಲೂ ಕೆಟ್ಟ ದುಡುಕ್ತಾರೆ ಏನೋ ಒಂದು ಶಬಾಷ್ ಅಂತ ಭಯಾರೆ ಹೇಳೋಲ್ಲ ಯಾರೂ ಬಟ್ ನಾಲ್ಕು ವರ್ಷ ಆಯಿತು ಇವಾಗ ಜೋಶಿಲಿ ರಿಲೀಸ್ ಶುರು ಆಗಿ ಮುಗಿದು ರಿಲೀಸ್ ಆಗಿ ನಾಲ್ಕು ವರ್ಷ ಆಗ್ತಾ ಬಂತೀಗ ಅಂದರೆ ಶೂಟಿಂಗಿಂದ ರಿಲೀಸ್ ಆಗಿ ಎರಡೂವರೆ ವರ್ಷ ಆಯಿತು ಜನ ಇವತ್ತು ಟ್ಯಾಟೂ ಮಾಡಿಸ್ಕೊಂಡಿದ್ದಾರೆ ನಂತರ ಎಷ್ಟೋ ಜನ ನನ್ನ ಕೈ ಮೇಲಿದೆ ನನ್ನ ಹೆಂಡತಿ ಕೈ ಮೇಲಿದೆ ನನ್ನ ಎಷ್ಟೋ ಜನ ಫಾಲೋ ಮಾಡೋ ಹುಡುಗರು ಕೈ ಮೇಲಿದೆ ಜೀವನದಲ್ಲಿ ಎಷ್ಟೋ ಜನರಿಗೆ ಚೇಂಜ್ ತಂದಿದೆ ಅದು ಯಾಕಂದರೆ ಯು ಎಸ್ ಅಲ್ಲ ಒಬ್ಬೊಬ್ಬರೇ ಇರ್ತಾರೆ ಡಿಪ್ರೆಸ್ಡ್ ಆಗಿರ್ತಾರೆ ಅಂಥವ್ರಿಗೆ ಇದು ನೋಡಿ ತುಂಬ ಇನ್ಸ್ಪೈರ್ ಆಗಿರೋದಿದೆ ಯಾಕಂದರೆ ನಾನು ಅದನ್ನೆಲ್ಲ ಅನುಭವಿಸಿದ್ದೀನಿ ನನ್ನ ಪಾಯಿಂಟ್ ಆಫ್ ಲೈಫಲ್ಲಿ ನಾನು ಡಿಪ್ರೆಸ್ ಆಗಿದೆ ಯಾಕಂದರೆ ಸಕ್ಸಸ್ ಅಂದರೆ ಇಷ್ಟೇನಾ ಫೇಮ್ ಅಂದರೆ ಇಷ್ಟೇನಾ ಜನ ಅಂದರೆ ಇಷ್ಟೇನಾ ನಂಬಿಕೆ ಅಂದರೆ ಇಷ್ಟೇನಾ ಸೊ ಈ ಥರದ್ದೆಲ್ಲ ಪ್ರಶ್ನೆಗಳನ್ನ ನನಗೆ ನಾನು ಹಾಕ್ಕೊಂಡು ಎರಡು ವರ್ಷ ನಾನು ಕಳ ಕಳ್ದಿದ್ದೀನಿ ನಾನು ಆವಾಗ ನಂತರ ನೂರಾರು ಜನ ಇದ್ದಾರೆ ಅನ್ನೋದು ನಂಗೆ ಅರ್ಥ ಆಯಿತು ಆ್ಯಂಡ್ ಇವರೆಲ್ಲರನ್ನ ಹೆಂಗಾರ್ಮು ಅಡ್ರೆಸ್ ಮಾಡಬೇಕಲ್ಲ ಅಂತ ಹೇಳಿ ಜೋಶಿಲೆ ಶುರು ಮಾಡಿದ್ದು ಸೊ ಜೋಶಿಲೆ ಈಸ್ ನಾಟ್ ಅ ವೆಬ್ ಸೀರೀಸ್ ಇಟ್ ಈಸ್ ಒಂದು ಅಂತರಾಳದ ಒಂದು ಮಾತದು ನಂದಲ್ಲ ನೂರಾರು ಜನದ್ದು ಅದಕ್ಕೆ ಯಾರು ಸ್ಪಂದಿಸಿದ್ರೂ ಅವರೆಲ್ಲರ ಮನಸ್ಸಿನಲ್ಲೂ ಅದೇ ಫೀಲಿಂಗ್ ಇತ್ತು ಆಮೇಲೆ ಇನ್ಫ್ಯಾಕ್ಟ್ ಎಷ್ಟೊಂದು ಜನ ಹೇಳೋರು ಸೀರೀಸ್ ಅಂದರೆ ಒಂದಾದ ಮೇಲೆ ಒಂದು ಪಟ 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 ನೋಡ್ಕೊಂಡು ಹೋಗೋರಲ್ಲ ಒಂದು ನೋಡಿದ್ಮೇಲೆ ಒಂದು ಹದಿನೈದು ದಿವಸ ಬೇಕಾಗಿತ್ತು ಎಷ್ಟೊಂದು ಜನರಿಗೆ ಯಾಕೆಂದರೆ ನಾನೇನು ಹೇಳ್ತೀನಿ ಇವಾಗ ಇಂಪಾಸಿಬಲ್ಲು ಯಾವುದಾದ್ ಯಾವುದೂ ಇಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ ಬಟ್ ಸೀರೀಸಲ್ಲಿ ನಮ್ಗೆ ಅರ್ಥ ಆಗೋದು ಇನ್ನೊಂದಿದೆ ಏನಂದರೆ ನೀನಿಲ್ಲ ಅಂದರೆ ಇನ್ನೊಬ್ಬ ಬಂದು ಮಾಡ್ತಾನೆ ಯು ಆರ್ ರೀಪ್ಲೇಸಬಲ್ ನೀ ಏನಿಲ್ಲ ನಿರಂತರತೆ ಅಂತ ಏನಿರುತ್ತೆ ಆ ಜಗತ್ತಿಂದು ಅದ್ರ ಅದು ಹೋಗ್ತಾ ಇರತ್ತೆ ಅದು ನೀನಿಲ್ಲಾಂದರೆ ಇನ್ನೊಬ್ಬ ಎರಡು ದಿವಸ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಬೋದು ಅಷ್ಟೇ ಬಟ್ ಅಂದರೆ ಇನ್ನೊಬ್ಬ ಆಮೇಲೆ ಜೀವನ ಮಾಡೋದು ತುಂಬ ಜನ ನಾನು ಬುದ್ಧಿವಂತ ಆಗಿರಬೇಕು ಹಂಗಿರಬೇಕು ಹಿಂಗಿರಬೇಕು ಅಂತೆಲ್ಲ ಅಂದ್ಕೊಂಡಿರ್ತಾರೆ ಬೇರೆಯವ್ರು ನೋಡಿ ಅವ್ನು ಎಷ್ಟು ಬುದ್ಧಿವಂತ ನಾನು ಹಿಂಗಿದ್ದೀನಿ ಅಂತೆಲ್ಲ ಅಂದ್ಕೊಳ್ತಾರೆ ಮೈಸೂರಲ್ಲಿ ಒಂದಿಷ್ಟು ಜನ ಹುಡುಗರು ಅವ್ರಿಗೆ ಐ ಕ್ಯೂ ಲೆವೆಲ್ ಒಂದು ಸ್ವಲ್ಪ ಕಮ್ಮಿ ಬಟ್ ಅವ್ರ ಕೆಲಸ ಅವ್ರು ಮಾಡ್ತಾರೆ ಏನು ಹೇಳ್ತಿರೋ ಅದನ್ನು ನೀಟಾಗಿ ಮಾಡಿಕೊಡ್ತಾರೆ ಮನೆಗೆ ಹೋಗ್ತಾರೆ ಸಂಬಳ ತೊಗೊತಾರೆ ಖುಷಿಯಾಗಿದ್ದಾರೆ ಅವ್ರ ಪಾಡೋಗೋರು ಅವ್ರ ಜಗತ್ತಲ್ಲಿ ಬರೀ ಬುದ್ಧಿವಂತರಾಯ ಬದುಕಬೇಕು ಅನ್ನೋದ್ರೆ ಇಂಥವರೆಲ್ಲ ಖುಷಿಯಾಗಿಲ್ವ ಹಂಗಂದ್ರೆ ಅಂತ ಆ ಥರದೊಂದು ಪ್ರಶ್ನೆ ಹಾಕ್ತೀನಿ ಹೊಸ ನೋಟ ನೋಟ ಆಮೇಲೆ ಇವಾಗ ಎಷ್ಟೊಂದು ಸಲ ನಮ್ಮ ಕೈಯಲ್ಲಿ ಆಗಲ್ಲ ಅಂತ ಕೂತ್ಕೊಂಡ್ಬಿಟ್ಟಿರ್ತೀವಿ ಒಬ್ಬ ಕೈಲಿರೋ ವ್ಯಕ್ತಿ ಸ್ವಿಮ್ಮಿಂಗ್ ಮಾಡೋದನ್ನು ನೋಡಿದಾಗ ನನಗೆ ಹೆಂಗೆ ಸಾಧ್ಯ ಇದು ಅಂತ ನಂಗೆ ಅನಿಸ್ತು ಅಂದರೆ ಅವನಿಗೆ ನಿಜವಾಗ್ಲೂ ಸ್ವಿಮ್ಮಿಂಗ್ ಓಡಿಬೇಕು ಅಂತ ಆಸೆ ಇತ್ತು ಅವ್ನು ಹೆಂಗೋ ಕಂಡುಕೊಂಡ ಅದನ್ನು ಅಲ್ವಾ ಸೊ ಅದು ಒಂದು ಅದೊಂದು ಇರ್ಬೋದು ಆಮೇಲೆ ಕಣ್ಣು ಕಾಣಿಸಲ್ಲ ಕಿವಿನೂ ಕೇಳಿಸಲ್ಲ ಈ ಥರದ ವ್ಯಕ್ತಿ ಹೆಂಗೆ ಬದುಕ್ತಾರೆ ಜಗತ್ತಿನ ಜೊತೆಗೆ ಒಂದು ಪ್ರಶ್ನೆ ಇತ್ತು ನನಗೆ ಆ ಥರ ವ್ಯಕ್ತಿನ ಫಾಲೋ ಮಾಡಿ ಅವ್ರನ್ನ ಹುಡುಕಿ ತೋರಿಸ್ದೆ ನಾನು ಜನರಿಗೆ ಸೊ ಜೋಶಿಲೆ ಅನ್ನೋದು ಕ್ರಿಟಿಕಲಿ ತುಂಬ ಜನ ಮೆಚ್ಚಿದ್ರು ಕ್ರಿಟಿಕಲಿ ಅಕ್ಲೇಮ್ಡ್ ಆ್ಯಂಡ್ ವಿನಾಯಕ್ ಜೋಶಿ ಹಿಂಗೆ ಮಾಡ್ಬೋದಾ ಅಂತ ತುಂಬ ಜನಕ್ಕೆ ಸರ್ಪ್ರೈಸ್ ಆಗೋಯ್ತು ಆಮೇಲೆ ಒಂದು ತುಂಬ ಗೌರವವೂ ಬಂತು ನನಗೆ ಏನು ಈ ಥರ ಒಬ್ಬ ವ್ಯಕ್ತಿ ಮಾತಾಡ್ಬೋದಾ ಅಂದರೆ ಇಬ್ರು ಇಟ್ಕೊಂಡು ಮಾಡ್ಬೋದು ಒಂದು ವೆಬ್ ಸೀರೀಸು ಇಬ್ರು ಇಬ್ರು ಟೆಕ್ನಿಷಿಯನ್ಸು ಏನು ದುಡ್ಡು ಶುರು ಮಾಡಿದ್ದು ಲಿಟ್ರಲಿ ಭಿಕ್ಷೆ ಬೇಡದೇ ನಾವು ಅದನ್ನು ಅಂದರೆ ಹಿಂಗೆ ಒಳ್ಳೆ ರೀತಿ ಫಾರ್ಮಲ್ ಆಗಿ ದಿನ ಓಡ್ತಾ ಇದ್ದೆ ಐನೂರು ಕಿಲೋಮೀಟ್ರ್ ಓಡಿದೆ ದುಡ್ಡು ರೈಸ್ ಮಾಡಿದೆ ಮೂವತ್ತೇಳನೇ ದಿವಸ ನಮ್ಮ ಫಸ್ಟ್ ಸ್ಪಾನ್ಸರ್ ಬಂದರು ಕೆ ಎನ್ ಎಸ್ ಅದಾದಮೇಲೆ ಸಂಗೀತ ಅವರು ಬಂದರು ಆಮೇಲೆ ಇನ್ನೊಬ್ರು ಯಾರು ಬಂದರು ಹೀಗೆ ಜನಕ್ಕೆ ಐಡಿಯಾ ಹೋಗ್ತಾ 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 ಇಷ್ಟ ಆಗಿ 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 ಫಂಡ್ ಮಾಡ್ತಾ ಹೋದರು ಪ್ರಾಜೆಕ್ಟು ಸೊ ಏನಂದರೆ ಇವತ್ತಿಗೆ ಯಾವ ಥಿಯೇಟ್ರ್ ಇಲ್ಲಾದರೂ ನಿಮಗೆ ನಿಮ್ಗೆ ಇಷ್ಟ ಆಗಿರೋಂಥದ್ದು ಒಂದು ಪ್ರಾಡಕ್ಟ್ ಕ್ರಿಯೇಟಿವ್ ಪ್ರಾಡಕ್ಟ್ ಮಾಡ್ಬೋದು ಯೂಟ್ಯೂಬ್ ಮೂಲಕ ಅಡಾಪ್ಟ್ ಆಗಿದ್ದೀನಿ ನಾವು ಅದಕ್ಕೆ ಸಿನಿಮಾ ಎರಡು ವರ್ಷ ಮಾಡಿದೆವು ಆದರೂ ನನಗೇನು ಬೇಕೋ ಅದನ್ನು ನಾನು ಮಾಡ್ಕೊಳ್ತಾ ಬಂದಿದ್ದೀನಿ ಸೊ ಲಾಕ್ಡೌನ್ ಟೈಮಲ್ಲಿ ಯಾರೂ ಕೆಲಸ ಇರಲಿಲ್ಲ ಬಟ್ ನಾನು ಇನ್ನೊಂದು ಕಡೆ ಹೋಗಿ ಬೇರೆಯವ್ರಿಗೆಲ್ಲ ಇದನ್ನೆಲ್ಲ ಹೇಳ್ಕೊಡೋದು ಮಾಡೋದು ಒಂದು ಕ್ರಿಯೇಟಿವ್ ಆಗಿ ಕೆಲಸ ಮಾಡೋದು ಒಂದು ಕಂಪ್ನಿಯಲ್ಲಿ ಇದನ್ನೆಲ್ಲ ಮಾಡಿದ್ದೀನಿ ನಾನು ಸೊ ನನ್ನ ಆಬ್ವಿಯಸ್ಲಿ ಮದುವೆ ಅದೇ ಲಾಕ್ಡೌನ್ ಟೈಮಲ್ಲಿ ಬ್ರೇಕ್ ತೊಗೊಂಡೆ ಸಿನಿಮಾ ಬ್ರೇಕ್ ತೊಗೊಂಡು ಎರಡು ವರ್ಷ ಏನು ಮಾಡ್ಬೋದು ಅಂತ ಹೊಸ್ದಾಗಿ ಯೋಚನೆ ಮಾಡಿದೆ ಆ್ಯಕ್ಚುಲಿ ಎಷ್ಟೊಂದು ಜನ ಗೊತ್ತಿಲ್ಲ ಎರಡು ಯುನಿಕಾನ್ ಕಂಪನೀಸು ಫ್ಲಿಪ್ಕಾರ್ಟು ಮತ್ತು ಕಲ್ಟ್ ಫಿಟ್ಟು ಎರಡರಲ್ಲೂ ನಾನು ಕ್ರಿಯೇಟಿವ್ ಹೆಡ್ಡಾಗಿ ಕೆಲಸ ಮಾಡಿದ್ದೀನಿ ನಾಲ್ಕು ವರ್ಷದ ಕಾಲ ಅಲ್ಲೂ ದೊಡ್ಡ ದೊಡ್ಡ ಪ್ರಾಸೆಸ್ಗಳು ಸ್ಟುಡಿಯೋಗಳನ್ನ ಕಟ್ಟಿದ್ದೀವಿ ಜನನ ಸೇರಿಸಿದ್ದೀವಿ ಕೆಲಸ ಮಾಡಿದ್ದೀವಿ ಕನ್ನಡದಿಂದ ಆಚೆ ಸಿನಿಮಾದಿಂದ ಆಚೆ ಕರ್ನಾಟಕದಿಂದ ಆಚೆ ಹೋಗಿ ಬದುಕದನ್ನು ಕಲ್ತಿದ್ದೀವಿ ಸೊ ಒಂಥರ ಹೆಮ್ಮೆ ಆಗುತ್ತೆ ಇದನ್ನೆಲ್ಲ ನೋಡಿದಾಗ ಯಾಕೆಂದ್ರೆ ಏನಪ್ಪ ನೆಕ್ಸ್ಟು ಲೈಫು ಅಂತ ಯೋಚನೆ ಮಾಡ್ತಾ ಕೂತ್ಕೊಂಡಾಗಲ್ಲ ಒಂದು ಹೊಸ ದಾರಿ ಕಾಣಿಸುತ್ತೆ ಅದನ್ನು ಹುಡ್ಕೊಂಡು ಹೋದಾಗ ಎಲ್ಲೋ ನಮಗೆ ನಾವು ನಮಗೆ ನಾವೇ ನಿಂತ್ಕೊಂಡು ಬೆಳೆದು ಮುಂದಕ್ಕೆ ಹೋಗ್ತಾ ಇದ್ದೀವಿ ಅನ್ನೋ ಹೆಮ್ಮೆ ಇರುತ್ತೆ ನಮಗೆ ದುರಂಕಾರ ಅಲ್ಲ ಹೆಮ್ಮೆ ಆ್ಯಂಡ್ ಭಗವಂತಂಗೂ ತುಂಬ ಲಕ್ಕಿನೂ ಇರ್ಬೋದು ಅಟ್ ದ ಸೇಮ್ ಟೈಮ್ ತುಂಬ ಜನಕ್ಕೆ ಈ ಥರ ಸ್ಕಿಲ್ ಆಗಲಿ ಅಥವಾ ಅವಕಾಶ ಆಗಲಿ ಸಿಗೋದು ಇಲ್ಲ ಲಕ್ಕಿ ಅಂತಲೂ ಹೇಳ್ಬೋದು ನಾನು ಸೋ ಇವಾಗ ಮತ್ತೊಂದು ಹೊಸ ಸಾಧನೆ ಕೈ ಹಾಕಿದ್ದೀವಿ ಕನ್ನಡದ ಮೊಟ್ಟ ಮೊದಲು ಪಾಡ್ಕ್ಯಾಸ್ಟ್ ಮಾಡಬೇಕು ಅಂತ ಹೇಳಿ ಏನಂದರೆ ಪಾಡ್ಕ್ಯಾಸ್ಟ್ ಅನ್ನೋದು ಜಗತ್ತಲ್ಲೆಲ್ಲ ಹಳೇದು ಕನ್ನಡದಲ್ಲಿ ಯಾರೂ ಟ್ರೈ ಮಾಡಿರಲಿಲ್ಲ ಸೊ ಹೆಂಗಾರು ಮಾಡಿ ಮಾಡಬೇಕಲ್ಲ ಅಂತ ಯೋಚಿಸ್ತಾ ಇದ್ದೆ ನಾನು ಆಮೇಲೆ ಐಡಿಯಾ ಮಾಡಿದೆ ಐಡಿಯಾ ಮಾಡಿ ನನ್ನ ಕೆಲಸ ಬಿಟ್ಟು ಒಂದು ಟೀಮ್ ಕಟ್ಟಿ ಹತ್ರ ಹೋದೆ ಎಲ್ಲರಿಗೂ ಇಷ್ಟ ಆಯಿತು ಟಕ್ 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 ಅಂತ ಎಲ್ಲ ಫಂಡ್ಸ್ ಬಂತು ಇವಾಗ ಮಾಚಲ್ಲ ಅದನ್ನು ರಿಲೀಸ್ ಮಾಡ್ತಾಯಿದ್ದೀವಿ ಏನಂದರೆ ಐಡಿಯಾ ಆಫ್ ಪಾಡ್ಕಾಸ್ಟ್ ಏನು ಅಂದರೆ ಇವಾಗ ನೀವು ಹೆಂಗೆ ನನ್ನ ಹತ್ರ ಇರೋ ಕಥೆಗಳನ್ನ ಹೊರಗೆ ತೆಗೆದು ನಾಲ್ಕು ಜನಕ್ಕೆ ಹೇಳೋ ಪ್ರಯತ್ನ ಮಾಡ್ತಾ ಮಾಡ್ತಾಯಿದ್ರು ನಾನು ಅದೇ ಥರ ಬೇರೆಯವರಲ್ಲಿರೋ ಕಥೆಗಳನ್ನ ತೆಗೆದು ಜನಕ್ಕೆ ಹೇಳಬೇಕು ಅನ್ನೋ ಪ್ರಯತ್ನ ಮಾಡ್ತೀನಿ ಪ್ರೋಗ್ರೆಸಿವ್ ಆಗಿ ಪಾಸಿಟಿವ್ ಆಗಿ ಮಾಡಬೇಕು ಅನ್ನೋದು ಒಂದು ಆಮೇಲೆ ಎರಡನೇದು ಭಾಳ ವರ್ಷಗಳ ಕಾಲ ನಿರೂಪಕನಾಗಿ ನಾನು ಏನು ಕೆಲಸ ಮಾಡಿದ್ರು ಅದು ಎಲ್ಲ ಒಂದು ಕಡೆ ನಮಗೆ ಇವಾಗ ಸರೇಗಮಪ್ಪ ಆಗ್ಬೋದು ಐ ಪಿ ಎಲ್ ಆಗ್ಬೋದು ಐ ಪಿ ಎಲ್ ಫಸ್ಟ್ ಟೈಮ್ ನಮಸ್ಕಾರ ಅಂತ ಕನ್ನಡದಲ್ಲಿ ಅಫಿಷಿಯಲ್ ಆಗಿ ಹೇಳಿದ್ದು ವಿನಾಯಕ್ ಜೋಶಿನೇ ಫಸ್ಟ್ ಮ್ಯಾಚು ನಾನೇ ಮಾಡಿದ್ದು ಕನ್ನಡ ಕನ್ನಡದಲ್ಲಿ ಫಸ್ಟ್ ಮ್ಯಾಚು ಆ್ಯಸ್ ಅ ಹೋಸ್ಟ್ ನಾನೇ ಮಾಡಿದ್ದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸ್ಟಾರ್ ಸ್ಪೋರ್ಟ್ಸ್ನಲ್ಲಿ ಯಾವಾಗ ಕನ್ನಡದಲ್ಲಿ ಡೆಡಿಕೇಟೆಡಾಗಿ ಐ ಪಿ ಎಲ್ ಬರುತ್ತೆ ಅಂತ ಡಿಸೈಡ್ ಮಾಡಿ ಅನೌನ್ಸ್ ಮಾಡಿದ್ರು ಐ ವಾಸ್ ದ ಫಸ್ಟ್ ಹೋಸ್ಟ್ ಅದಕ್ಕೂ ಮುಂಚೆ ಪ್ರಸಾರ ಆಗಿತ್ತು ಬಟ್ ಅಫಿಷಿಯಲ್ ಆಗಿ ಯಾರೂ ಐ ಪಿ ಎಲ್ ಇನ್ ಕನ್ನಡ ಅಂತ ಹೇಳಿರಲಿಲ್ಲ ಐ ವಾಸ್ ದ ಫಸ್ಟ್ ಪರ್ಸನ್ ಟು ದಸ್ ಸಾರೆಗಮ್ಮಪ್ಪ ಸೀಸನ್ ಸಿಕ್ಸ್ ನಾನೇ ಹೋಸ್ಟ್ ಮಾಡಿದ್ದು ಕೊಣ್ಣು ಬಾರ ಆಗ್ಬೋದು ಒಂದು ಇಪ್ಪತ್ತು ಮೂವತ್ತು ಶೋಗಳು ಹೋಸ್ಟ್ ಮಾಡಿದ್ದೀನಿ ಆಮೇಲೆ ಬೇರೆ ಬೇರೆ ಥರದ ಕಾರ್ಯಕ್ರಮಗಳಿಗೆ ಹೋಸ್ಟ್ ಮಾಡಿದ್ದೀನಿ ಕನ್ನಡ ಅಷ್ಟೇ ಅಲ್ಲ ಇಂಗ್ಲೀಷಲ್ಲಿ ಹೋಸ್ಟ್ ಮಾಡಿದ್ದೀನಿ ಬೇರೆ ಬೇರೆ ದೇಶಗಳಿಗೆ ಹೋಗಿ ಹೋಸ್ಟ್ ಮಾಡಿದ್ದೀನಿ ಬಟ್ ಎಲ್ಲೋ ಒಂದು ಕಡೆ ಒಬ್ಬ ಆಗಿ ನನಗೆ ನನ್ನ ನನಗೆ ತೃಪ್ತಿ ಆಗಿಲ್ಲ ಇನ್ನು ಅಂದರೆ ನನಗೂ ಇನ್ನೂ ಆ ಸಕ್ಸಸ್ ಸಿಕ್ಕಿಲ್ಲ ಅಂತ ನನಗೆ ಇನ್ನೂ ಮನಸೊಳಗೆ ಅನಿಸ್ತಾ ಇತ್ತು ಆಮೇಲೆ ತುಂಬ ಜನ ನೀವು ಅಬ್ಸರ್ವ್ ಮಾಡಿದರೆ ಹೇಳಬಾರ್ದು ಹೆಸ್ರುಗಳೇ ನಾನು ಇಲ್ಲೊಂದು ಮೈಕ್ರೋಫೋನ್ ಹಾಕ್ಕೊಂಡ್ಬಿಟ್ಟು ಏನಾದ್ರೂ ಇಯರ್ ಪೀಸ್ ಹಾಕ್ಕೊಂಡಿರ್ತಾರೆ ಇಲ್ಲಿಂದ ಏನು ಹೇಳ್ಕೊಡ್ತಾರೋ ಅದನ್ನು ಹೇಳ್ಬಿಟ್ಟು ಹೋಸ್ಟ್ ಹಂಗೆಸ್ಕೊಂಡ್ಬಿಡ್ತಾರೆ ತುಂಬ ಬೇಜಾರಾಗುತ್ತೆ ಆವಾಗ ಟಾಕ್ ಬ್ಯಾಕ್ ಅಲ್ಲಿ ಒಂದು ಟಾಕ್ ಬ್ಯಾಕ್ ಹಾಕ್ಕೊಂಡು ಇವತ್ತಿನ ದಿವಸ ನಮಸ್ಕಾರ ಎಲ್ಲರೂ ಸೇರಿದ್ದೀರಾ ಅದನ್ನೇ ಹೇಳ್ತಾರೆ ನಮಸ್ಕಾರ ಎಲ್ಲ ಸೇರಿದ್ದೀರಾ ಅಂತ ಅದು ಹೋಸ್ಟಿಂಗ್ ಅಲ್ಲ ಅದು ಶೂಟಿಂಗ್ ಅದು ಒಂದು ಸನ್ನಿವೇಶನ ಒಂದು ಒಂದು ಕಾರ್ಯಕ್ರಮನ ಅವನದೇ ಆದ ಶೈಲಿಯಲ್ಲಿ ಅವನ್ದೇ ಆದಂಥ ವಾಕ್ಚಾತುರ್ಯದಲ್ಲಿ ಅವನದೇ ಆದಂಥ ಎಮೋಷ್ನಲ್ ಮೇಲುಗಿ ಅಂದರೆ ಒಂದು ಎಮೋಷ್ನಲ್ ಡ್ರಾ ಮಾಡ್ತೀರ ಎಮೋಷ್ನಲ್ ಕರು ಡ್ರಾ ಮಾಡ್ತೀರ ನೀವು ಶೋಗೆ ಇಲ್ಲಿ ಆಗಿ ಶುರು ಆಗಬೇಕು ಮಧ್ಯ ಇಲ್ಲಿ ಪೀಗಿಗೆ ಹೋಗಬೇಕು ಆಮೇಲೆ ಇಳಿಸ್ಬೇಕು ಮತ್ತೆ ತೊಗೊಂಡು ಹೋಗಬೇಕು ಅವನ್ ಹೀ ಈಸ್ ದ ಡೈರೆಕ್ಟರ್ ಆಫ್ ದ ಶೋ ಹೋಸ್ಟ್ ಇಸ್ ದ ಡೈರೆಕ್ಟರ್ ಆಫ್ ದ ಶೋ ಆ ಥರದ ಹೋಸ್ಟಿಂಗು ಲಾಸ್ಟ್ ಒಂದು ಐದಾರು ವರ್ಷಗಳಲ್ಲಿ ಕಳೆದೇ ಹೋಗ್ಬಿಟ್ಟಿದೆ ಆಬ್ವಿಯಸ್ಲಿ ಅಂದರೆ ನಾನು ಅವ್ರಿಗೆ ನಾನು ಅವ್ರನ್ನ ಬೇರೆ ಏನೋ ಅಗೌರವದಿಂದ ಕಾಣ್ತಾ ಇಲ್ಲ ಹೋಸ್ಟಿಂಗ್ ಅನ್ನೋ ಕಲೆ ಏನಿದೆ ಅದು ನಿಜವಾದ ಸೊಗಡು ಇದು ಅಂತ ನಾನು ಹೇಳೋದು ಹೌದು ಹಿರಣ್ಯನವ್ರು ಯಾರ್ದಾದ್ರು ಹೇಳ್ಕೊಡೋಕೆ ಹಾಂ ಅಲ್ವಾ ಯಾರಾದರೂ ಹೇಳ್ಕೊಡೋಕ್ಕಾಗ್ತಿತ್ತು ಅವ್ರಿಗೆ ಅಲ್ಲ ನಾನು ಹೇಳೋದು ಅಥವಾ ಸೋಮೇಶ್ವರ ಅವರು ಅವ್ರಿಗೆ ಯಾರಾದ್ರು ಹೇಳ್ಕೊಡೋಕೆ ಸ್ಕ್ರಿಪ್ಟ್ ಬರೆಯೋಕ್ಕಾಗತ್ತೆ ಯಾರಾದರೂ ಅವ್ರಿಗೆ ಅಲ್ವಾ ನಾನು ಹೇಳೋದು ಇವಾಗ ನಾವು ನೋಡಿದಂಥ ಅಪ್ಪು ಸರ್ ಆಗ್ಬೋದು ಸುದೀಪ್ ಆಗ್ಬೋದು ಇದು ಸ್ಟಾರ್ಗಳು ಹೋಸ್ಟ್ ಮಾಡಿದ್ದು ರಮೇಶ್ ಆಗ್ಬೋದು ಇದು ಸ್ಟಾರ್ಗಳು ಹೋಸ್ಟ್ ಮಾಡಿದ್ದು ಒಂದು ಬಟ್ ಹೋಸ್ಟ್ ಅನ್ನೋರಿಗೆ ಆಕ್ಟರ್ಸ್ ನಾಟ್ ಆಲ್ ಆಕ್ಟರ್ಸ್ ಆರ್ ಹೋಸ್ಟ್ಸ್ ನಾಟ್ ಆಲ್ ಹೋಸ್ಟ್ ಆರ್ ಆಕ್ಟರ್ಸ್ ಹೋಸ್ಟಿಂಗ್ ಇಸ್ ಅ ಸಪ್ರೇಟ್ ಪ್ರೊಫೆಷನ್ ಬೈ ಇಟ್ಸ್ ಸೆಲ್ಫ್ ಸೊ ಆ ಹೋಸ್ಟ್ ಅನ್ನೋದೇ ನಿರೂಪಕ ಅನ್ನೋದೇನಿದೆಯಲ್ಲ ಇವಾಗ ಯಾರು ಬೇಕಾದ್ರೂ ಟಾಕ್ ಬ್ಯಾಗ್ ಹಾಕೊಂಡು ಮಾಡ್ಬೋದು ಅಂತ ಆಗೋಗಿದೆ ಬಟ್ ನನ್ನ ಪ್ರಕಾರ ನಾನು ಯಾರನ್ನು ಬ್ಲೇಮ್ ಮಾಡಲ್ಲ ನನ್ನ ಪ್ರಕಾರ ಹೋಸ್ಟ್ ಅಂದರೆ ಯಾರು ತನ್ನ ಯೋಚನೆ ತನ್ನ ವ್ಯಾ ವಾಕ್ಯಗಳು ಮತ್ತು ಅವನಲ್ಲಿರೋವಂಥ ಹ್ಯೂಮರು ಎಮೋಷನ್ಸ್ ಏನಿದೆ ಅದನ್ನೆಲ್ಲ ಸೇರ್ಸ್ ಮಾಡೋದೇ ಹೋಸ್ಟಿಂಗು ಅದು ಇವತ್ತಿನ ದಿವಸ ಕಳೆದೋಗಿದೆ ಅದು ಬಟ್ ಥ್ಯಾಂಕ್ಸ್ ಟು ಸೋಷಿಯಲ್ ಮೀಡಿಯಾ ಥ್ಯಾಂಕ್ಸ್ ಟು ಯೂಟ್ಯೂಬ್ ಯಾಕೆ ಅಂದರೆ ಇದನ್ನೆಲ್ಲ ಇವತ್ತು ನಾನು ಯಾವುದೇ ಒಂದು ಚಾನೆಲ್ ಮುಂದೆ ಹೋಗಲಿ ಅಥವಾ ಯಾವುದೋ ಒಂದು ಒ ಟಿ ಟಿ ಮುಂದೆ ಹೋಗಿ ನಾವು ಕೈ ಸಹ ನಮ್ಗೆ ಅವಕಾಶ ಕೊಡಿ ಅಂತ ಕೇಳೋ ಅಗತ್ಯ ಇಲ್ಲ ನಾನಲ್ಲ ಯಾರೂ ಕೇಳೋ ಅಗತ್ಯ ಇಲ್ಲ ಇಷ್ಟ ಇದೆಯಾ ಇದೆಯಾ ಮಾಡಿ ಅಲ್ವಾ ಇಷ್ಟ ಇದೆಯಾ ಇದೆಯಾ ಮಾಡಿ ಇಲ್ವಾ ಬಿಡಿ ಆಮೇಲೆ ನಾನು ಯು ಕೆನಾಟ್ ಪ್ಲೀಸ್ ಎವ್ರಿ ಅಂತ ಹೇಳ್ತೀವಲ್ಲ ನಾನು ಹೆಂಗೆ ಬೆಳೆದಿರೋದು ಅಂದರೆ ಏನು ಅನ್ಸುತ್ತೋ ಅದನ್ನು ನೇರವಾಗಿ ಮುಖಕ್ಕೆ ಕೇಳಿಬಿಟ್ಟೆ ಹೋಗೋದು ನಾವು ಯಾಕೆಂದರೆ ನನ್ನ ಪ್ರಕಾರ ಸುಳ್ಳು ಹೇಳಿದ್ರೆ ನಮಗೆ ನಿದ್ದೆ ಬರೋಲ್ಲ ನಾಟಕ ಮಾಡಿದ್ರೆ ನಿದ್ದೆ ಬರಲ್ಲ ಅಥವಾ ಒಂಥರ ನಮಗೆ ಹೆಮ್ಮೆ ಇಲ್ಲ ಅದರಲ್ಲಿ ಏನು ಅನ್ಸುತ್ತೆ ಹೇಳ್ಬಿಟ್ಟು ಮುಂದಕ್ಕೆ ಹೋಗ್ತೀವಿ ನಾವು ಅದರಿಂದ ಶತ್ರುಗಳು ಜಾಸ್ತಿ ಅದರಿಂದ ನಮ್ಮನ್ನು ನೋಡಿ ಒಟ್ಟವ್ರುಗಳವರು ಜಾಸ್ತಿ ಹಾಗಂತ ಹೇಳಿ ನಾವು ಯಾರ ಕೈ ಕಾಲ್ಗೂ ಬಿದ್ದು ನಾನು ಇದ್ರಿಗೂ ಕೆಲಸ ಮಾಡಿಲ್ಲ ನೀನಿಲ್ಲ ಅಂದರೆ ಜಗತ್ತು ತಿನ್ನೇನು ಹೇಳುತ್ತೆ ಬಿಡಪ್ಪ ಪಾ ಅಪರ ಇಲ್ಲ ಅಂತ ನಾನು ಹಂಗೆ ಬೆಳೆದಿರೋದು ಜನ ಅದನ್ನು ದುರಾಂಕಾರ ಅಂದಿರ್ಬೋದು ಸ್ವಾಭಿಮಾನ ಅಂದಿರ್ಬೋದು ಅಹಂ ಅಂದಿರ್ಬೋದು ಬಟ್ ನನಗೆ ಹೆಮ್ಮೆ ಇದೆ ಅದ್ರ ಬಗ್ಗೆ ಯಾಕೆಂದರೆ ನಾನು ಮಲ್ಕ್ತೀನಿ ರಾತ್ರಿ ನೆಮ್ಮದಿಯಾಗಿ ಇವತ್ತಿಗೂ ಜನ ಹೊರಗಡೆ ಸಾವಿರ ಜನ ಒಬ್ಬ ಕಲಾವಿದನ ಬಗ್ಗೆ ಸಾವಿರ ಹೇಳ್ಬೋದು ನಾನು ಅಂತಲ್ಲ ಎಲ್ಲರ ಬಗ್ಗೆ ಏನೇನೋ ಹೇಳ್ತಾರೆ ಬಟ್ ನಮಗೆ ಹೆಮ್ಮೆ ಇರಬೇಕು ಮೊದಲಾದರೆ ಜನ ಎಲ್ಲ ಒಂದು ಏನೋ ಒಂದು ಸೂಪರಾಗಿರೋ ಕಾರ್ ತೊಗೊಳ್ಬೇಕು ಅದರಲ್ಲಿ ಓಡಾಡ್ಬೇಕು ಆ್ಯಕ್ಟ್ರ್ ಅಂದರೆ ಚೆನ್ನಾಗಿರೋ ಬಟ್ಟೆ ಹಾಕ್ಕೋಬೇಕು ಅಂದರೆ ಕಾಸ್ಟ್ಲಿ ಬಟ್ಟೆಗಳು ಹಾಕ್ಕೋಬೇಕು ನಾನು ಹೇಳೋದು ಪಾಪ ಅವ್ರ ದುಡಿಮೆ ಅವ್ರ ಬದುಕು ಅವ್ರು ಹೆಂಗಿರುತ್ತೆ ಯಾರೂ ಅದನ್ನು ಯೋಚನೆ ಮಾಡಲ್ಲ ಆ್ಯಕ್ಟ್ರ್ ಅಂದರೆ ಹೆಂಗಿದ್ಬಿಡಬೇಕು ಅಂತ ಒಂದು ಮನಸ್ಸಲ್ಲಿ ಇತ್ತು ಬಟ್ ಅದನ್ನೆಲ್ಲ ಸ್ಟೀರೋಟೈಪ್ಗಳನ್ನೂ ಮುರಿದು ಬದುಕ್ತಾ ಇದ್ದೀವಿ ನಾವು ಇವತ್ತು ನಂದಿಗೆ ನಂದೇ ಆದಂಥದ್ದು ಕಾರ್ ಇಲ್ಲ ಇವತ್ತಿನ ದಿವಸ ಬಿಕಾಸ್ ನನಗೆ ಅಗತ್ಯ ಇಲ್ಲ ಕಾರ್ ಅಂದರೆ ರಸ್ತೆಯಲ್ಲಿ ಯಾವಾಗಲೂ ಒಂದು ಇ ಎಮ್ ಐ ನಿಂತ್ಕೊಂಡಿದೆ ಅಂತ ನನಗೆ ಫೀಲಿಂಗ್ ಅದನ್ನೇ ಒಂದು ಕ್ಯಾಮ್ರಾಗೋ ಅದನ್ನೇ ತೆಗ್ದೊಂದು ಯೂನಿಟ್ಗೋ ಅದನ್ನೇ ತೆಗೆದು ನಮ್ಮ ಕೆಲ್ಸಕ್ಕೋ ಏನಕ್ಕೋ ಹಾಕಿದ್ರೆ ನಮಗೆ ಹೆಲ್ಪ್ ಆಗುತ್ತೆ ಅಂತ ಕಾರ್ ಬೇಕಾ ನಾನು ಎಂಟ್ತಿದ್ದೆ ಇಸ್ಕೋತೀನಿ ನಾನು ಓಡಿಸ್ತೀನಿ ಶಿ ಇಸ್ ವೆರಿ ಹ್ಯಾಪಿ ಟೂ ವೀಲರ್ ಬೇಕಾ ನಮ್ಮ ತಾಯ್ದಿದೆ ತಗೊತೀನಿ ನಾನು ಒಂದು ಸೈಕಲ್ ಇದೆ ನನ್ನ ಹತ್ರ ಸಿಂಪಲ್ ಆಗಿ ಲೈಫ್ ಎಷ್ಟು ಲೀಡ್ ಬೇಕೋ ಅಷ್ಟು ಸಾಕು ನಮಗೆ ಆಮೇಲೆ ಥ್ಯಾಂಕ್ಸ್ ಟು ಇಂಟರ್ನೆಟ್ ನಾನು ಹೇಳೋದು ಒಂದೇ ನಾವು ಯಾರಿಗೂ ಸಲಹಾ ಮುಡಿ ಅಗತ್ಯ ಅಲ್ಲ ಇವತ್ತಿನ ದಿವಸ ನಿಷ್ಠೆಯಿಂದ ನಿಯತ್ತಿಂದ ಯಾರಿಗೂ ಹರ್ಟ್ ಮಾಡಿದೆ ಅಂದರೆ ಇನ್ನು ಇನ್ನೊಬ್ರಿಗೆ ಬೈದು ಫೇಮಸ್ ಆಗೋದು ಬೇರೆ ಇದ್ದಿದೆ ಇನ್ನೊಂದು ಇಂಟರ್ನೆಟಲ್ಲಿ ಅದು ಯಾವುದೂ ಮಾಡಿದೆ ಅದು ಯಾವುದನ್ನು ಮಾಡಿದೆ ಸಜ್ಜನಿಕೆಯಿಂದ ಕ್ರಿಯಾಶೀಲತೆಯಿಂದ ಒಳ್ಳೆ ವಿಚಾರನ ಯಾರ್ಯಾರು ಜನರಿಗೆ ಹೇಳಿದ್ರೆ ಸ್ಲೋ ಆಗಾದರೂ ಸರಿ ಅಪ್ರಿಷಿಯೇಟ್ ಮಾಡ್ತಾರೆ ಅನ್ನೋ ಕಾನ್ಫಿಡೆನ್ಸ್ ನನಗಿದೆ ಆ್ಯಂಡ್ ನಮಗೆ ಎಲ್ಲದಕ್ಕಿಂತ ಮಿಗಿಲಾಗಿ ಕಲಾವಿದನಾಗಿ ಬದುಕಬೇಕು ಅನ್ನೋ ಆಸೆ ಇದೆ ಆಸೆ ನಾವು ಬದುಕ್ತಾ ಇದ್ದೀವಿ ಅನ್ನೋದೇ ನಮಗೆ ಖುಷಿ ಆಬ್ವಿಯಸ್ಲಿ ನಮ್ಮ ಮನಸ್ಸಲ್ಲಿ ಏನಿದೆ ಅದನ್ನ ನಾವು ಮಾಡ್ತೀವಿ ನಾವು ಯಾಕಂದರೆ ಕಲಾವಿದ್ರಿಗೆ ಬೇಕಾಗಿರೋದು ತೃಪ್ತಿ ಅಟ್ ದ ಎಂಡ್ ಆಫ್ ದ ಡೇ ನಾನು ಹೇಳೋದು ನಾನು ಹೋಗ್ಬೇಕಾರೆ ದುಡ್ಡು ತೊಗೊಂಡು ಹೋಗಲ್ಲ ಬಟ್ ನಾನು ಸತ್ತ ಮೇಲೂ ಜನ ನನ್ನ ಕೆಲಸ ನೋಡ್ಬೋದು ಅನ್ನೋದಕ್ಕೆ ಇಂಟರ್ನೆಟೇ ಸಾಕ್ಷಿ ಇವತ್ತಿನ ದಿವಸ ಹಾಗೆ ಕಲಾವಿದರು ಬದುಕ್ತಾರೆ ಬಾಳ್ತಾರೆ ಅನ್ನೋದಕ್ಕೆ ಆವಾಗ್ಲಿಂದಲೂ ಹೇಳ್ತಾರೆ ಸೂರ್ಯಚಂದ್ರ ಇರೋವರೆಗೂ ಇರ್ತಾರೆ ಅಂತ ಆವಾಗ ಹೇಳೋರು ಅವಾಗೆಲ್ಲ ಪುಸ್ತಕಗಳು ಕ್ಯಾಸೆಟ್ಗಳು ಅದರಲ್ಲಿರೋದು ಇವಾಗ ಇಂಟರ್ನೆಟ್ ಅನ್ನೋದು ಎಷ್ಟಾಗಿ ಹೋಗಿದೆ ಅಂದರೆ ನೀವು ನಾನು ಸತ್ತ ಮೇಲೂ ಇನ್ನೊಂದು ಒಂದು ಸಾವಿರ ವರ್ಷ ನನ್ನ ನನ್ನ ಹೆಸರು ಹೊಡೆದ್ರೆ ನಿಮ್ಗೇನೋ ಒಂದು ಡೇಟಾ ಸಿಗುತ್ತೆ ನಿಮಗೆ ಆ ಮಟ್ಟಕ್ಕೆ ಬೆಳೆದಿದ್ದೀವಿ ನಾವು ಇವತ್ತಿನ ದಿವಸ ಸೊ ಐ ಆಮ್ ವೆರಿ ಹ್ಯಾಪಿ ಅಬೌಟ್ ದಟ್ ಆ್ಯಂಡ್ ನಾನು ಇದ್ರ ಮೂಲಕ ಹೇಳೋದು ಏನು ಅಂದರೆ ಎಲ್ಲರಿಗೂ ಯಾರು ಕಲಾವಿದ್ರು ಆಗಬೇಕು ಅಂತ ಇಷ್ಟಪಡ್ತಾರಲ್ಲ ಅವ್ರಿಗೆ ಏನು ಅಂದರೆ ಯಾರಿಗೂ ಶರಣರಾಗಿ ಬದುಕಬೇಡಿ ಅಥವಾ ನಿಮ್ಮ ಫ್ಯೂಚರ್ನ ಇನ್ನೊಬ್ಬರ ಕೈಯಲ್ಲಿ ಕೊಡಬೇಡಿ ನಿಮ್ಮ ಫ್ಯೂಚರ್ನ ನೀವೇ ಜವಾಬ್ದಾರಿಯಾಗಿ ತೊಗೊಂಡು ನೀವೇ ನಿಮಗೋಸ್ಕರ ಒಂದು ದಾರಿ ಮಾಡ್ಕೊಂಡು ಮುಂದಕ್ಕೆ ಹೋದರೆ ನೂರಾರು ಅವಕಾಶಗಳನ್ನ ನಿಮಗೋಸ್ಕರ ಇದೆ ಮನಸ್ಸು ಮತ್ತು ಒಂದು ಚೂರು ಎಜುಕೇಷನ್ ಒಂದು ಒಂದು ಎರಡು ದಿವಸ ಚೂರು ತಲೆ ಹಾಕಿ ಏನಿದು ಅಂತ ಅರ್ಥ ಮಾಡಿಕೊಂಡ್ರೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ನೀವೇ ಎಲ್ಲ ಮಾಡ್ಕೊಬೋದು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಹಂಡ್ರೆಡ್ ಪರ್ಸೆಂಟ್ ಇದೆ ಸರ್ ಹಂಡ್ರೆಡ್ ಪರ್ಸೆಂಟ್ ಇದೆ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ಸ್ ಯಾರು ಯಾರು ಆಲೋಕೆ ಚಂದನ್ ಶೆಟ್ಟಿ ಅವ್ರೇನು ಏನು ಸಿನಿಮಾಗಳಲ್ಲಿ ಹಾಡಿದರೆ ಹಾಡಿರ್ಬೋದು ಬಟ್ ಇಂಡಿಪೆಂಡೆಂಟಾಗಿ ಅವ್ರ ಹಾಡುಗಳನ್ನೆಲ್ಲ ಲಕ್ಷಾಂತರ ಜನ ನೋಡಿದ್ದಾರೆ ದೇ ಆರ್ ಬಿಕಮ್ ದ ಫೇಸಸ್ ಆಫ್ ಕನ್ನಡ ರ್ಯಾಪ್ ಬಿ ಬಿ ಸಿನಲ್ಲಿ ನಲ್ಲಿ ಬರುತ್ತೆ ಅವ್ರ ಹಾಡುಗಳು ಬಿ ಬಿ ಸಿನಲ್ಲಿ ನಲ್ಲಿ ಪ್ಲೇ ಆಗುತ್ತೆ ಅವ್ರ ಹಾಡು ರೋಲಿಂಗ್ ಸ್ಟೋನ್ಸಲ್ಲಿ ಬರುತ್ತೆ ಅವ್ರ ಬಗ್ಗೆ ಇವರೆಲ್ಲ ಇಂಡಿಪೆಂಡೆಂಟಾಗಿ ಮಾಡ್ಕೊಂಡಿರತ್ತಲ್ವ ಅಥವಾ ಸ್ಟ್ಯಾಂಡಪ್ ಕಾಮಿಡಿಯನ್ಸ್ ಎಷ್ಟೊಂದು ಜನ ಇದ್ದಾರೆ ಅವರು ಆಗ್ಬೋದು ಇವರೆಲ್ಲ ಅವಕಾಶಕ್ಕೆ ಎಷ್ಟು ಕಾಯ್ತಾ ಇದ್ರು ಮೊದಲಿಂದ ಅಂದರೆ ಇಂಟರ್ನೆಟ್ ಇಲ್ಲ ಅಂದಿದ್ರೆ ಬರೀ ಒಬ್ಬನೇ ಒಬ್ಬ ಚಂದನ್ ಶೆಟ್ಟಿ ಉಟ್ಬೋದಾಗಿತ್ತು ಇವತ್ತಿನ ದಿವಸ ನೂರು ಜನ ಉಟ್ಕೋಬೋದು ಅದೇ ಥರ ನೂರು ವಿನಾಯಕ್ ಜೋಶಿ ಉಟ್ಕೋಬೋದು ನೂರು ಫಾರ್ಮ್ ಉಟ್ಕೋಬಹುದು ನೂರು ಕಲಾ ಮಾಧ್ಯಮ ಉಟ್ಕೋಬೋದು ಅಷ್ಟು ಫ್ರೀಡಮ್ ಇದೆ ಆಪರ್ಚುನಿಟಿ ಇದೆ ಇವಾಗಿನ ಕಾಲದಲ್ಲಿ ಯಾಕೆ ಸರ್ ಅಮೃತ ವರ್ಷ ಅನ್ನ ತಕ್ಷಣ ತುಂಬಾ ಹತ್ತಿರವಾಗೋದು ಯಾರು ಅಂದ್ರೆ ನನ್ನ ಆಕ್ಟ್ ಮಾಡಿಲ್ಲ ಅವ್ರ ಜೊತೆಗೆ ನಿವೇದಿತಾ ಜೈನ್ ಶ್ಯೋರ್ ಬ್ಯೂಟಿ ಅವ್ರನ್ನ ನೋಡಿದ್ರೆ ಒಂಥರ ಖುಷಿ ಆಗದೆ ಎಲ್ಲರಿಗೂ ಅಪ್ಪು ಸಾರ್ ಅಲ್ಲ ನಮ್ಮನ್ನು ಎಳ್ಕೊಂಡು ಹೋಗ್ಬಿಡೋರು ರೇ ಬನ್ನಿ ಮನೆ ಮಾಡೋ ಊಟಕ್ಕೆ ಇವತ್ತು ಅಂತ ಅಪ್ಪು ಶೂಟಿಂಗ್ ಅಲ್ಲಿ ಹೇಳ್ಕೊಂಡು ಹೋಗ್ಬಿಡೋರು ಬನ್ನಿ ಸರ್ ಅಂತ ಹೇಳಿ ಮಂದಾರ ಹೂವೆ ಆದಮೇಲೆ ನನಗೆ ಅಮೃತ ವರ್ಷಿಣಿ ನನಗೆ ಇನ್ನೊಂದು ಬ್ರೇಕ್ ಸಿಕ್ಕಿದ್ದು ಚಿನಿ ಚಿತ್ರದಿಂದ ಜಯಶ್ರೀ ಜಯ ಕರೆದು ಮತ್ತೆ ನೀವು ಆ್ಯಕ್ಟ್ ಮಾಡಬೇಕು ಅಂತ ಹೇಳಿ ಅಮೃತವರ್ಷಿಣಿನಲ್ಲಿ ಆ್ಯಕ್ಟ್ ಮಾಡಿಸ್ತಾರೆ ದಿನೇಶ್ ಬಾಬು ಅವ್ರ ಜೊತೆ ಫಸ್ಟ್ ಟೈಮ್ ನಾನು ಆ್ಯಕ್ಟ್ ಮಾಡ್ತೀನಿ ಫೆಂಟ್ಯಾಸ್ಟಿಕ್ ಎಕ್ಸ್ಪೀರಿಯೆನ್ಸ್ ಫೆಂಟ್ಯಾಸ್ಟಿಕ್ ಅಂದರೆ ಅಂತಿಂತ ಎಕ್ಸ್ಪೀರಿಯೆನ್ಸ್ ಅಲ್ಲ ಸಿನಿಮಾ ಮಾಡಿದ್ದೇ ಕಷ್ಟ ಕೊಡೇಕೆನಾಲಲ್ಲಿ ದಿನ ಬೆಳಗ್ಗೆ ಆ ಚಳಿನಲ್ಲಿ ಗೆದ್ದು ನಾಲ್ಕು ಗಂಟೆಗೆ ಅಲ್ಲಿ ಹೋಗಿ ನೀವು ಲೊಕೇಶನಲ್ಲಿ ನಿಂತು ಐದುವರೆಗೆ ಫಸ್ಟ್ ಶಾಟ್ ತೆಗಿಬೇಕು ಅಂದರೆ ಇಡೀ ತಂಡ ಐದು ಸಂಜೆ ಆರು ಗಂಟೆಗೆ ಮಲ್ಕೊಂಡ್ಬಿಡೋರು ಆ್ಯಂಡ್ ಅದು ಅಮೇಝಿಂಗ್ ಎಫರ್ಟ್ ಅದು ಆ್ಯಂಡ್ ಆ ಬ್ಯೂಟಿ ಏನಿದೆ ಫ್ರೇಮಲ್ಲಿ ಪ್ರತಿಯೊಂದು ಫ್ರೇಮಲ್ಲೂ ಬ್ಯೂಟಿ ಏನಿದೆ ಆ ಪಿಕ್ಚರ್ಸ್ ಏನಿದೆ ಇದನ್ನೆಲ್ಲ ನಾವು ಏನು ನೋಡ್ತೀವೋ ನನ್ನ ಪ್ರಕಾರ ಅಮೃತವರ್ಷಿಣಿ ವಾಸ್ ಒನ್ ಆಫ್ ದ ಬೆಸ್ಟ್ ಟೆಕ್ನಿಕಲಿ ವೆಲ್ ಮೇಡ್ ಫಿಲ್ಮ್ಸ್ ಅದು ಆಗಿನ ಕಾಲಕ್ಕೆ ಪಿ ಕೆ ಎಸ್ ದಾಸ್ ಅವ್ರ ಛಾಯಾಗ್ರಹಣ ಆಗ್ಬೋದು ದೇವ ಅವ್ರ ಸಂಗೀತ ಆಗ್ಬೋದು ಆಮೇಲೆ ಎಲ್ಲ ನಟರಾಗ್ಬೋದು ಎಸ್ಪೆಷಲಿ ನನಗೆ ಇನ್ನೂ ಅಮೃತವರ್ಷಿಣಿ ಅನ್ನಿದ ತಕ್ಷಣ ತುಂಬ ಹತ್ತಿರವಾಗೋದು ಯಾರು ಅಂದರೆ ನಾನು ಆ್ಯಕ್ಟ್ ಅವ್ರ ಜೊತೆಗೆ ನಿವೇತಾ ಜೈನ್ ಅವ್ರ ಬಗ್ಗೆ ನಂಗೆ ತುಂಬ ಖುಷಿಯಾಗುತ್ತೆ ಯಾಕೆ ಅಂದರೆ ಜೈನ್ ಎಂಥ ಒಳ್ಳೆಯ ಸೋಲ್ ಅನ್ನೋದು ನನಗೆ ಆ ಸಿನಿಮಾ ಮುಹೂರ್ತದಲ್ಲಿ ನಾನು ನೋಡ್ತೀನಿ ಅವ್ರು ನನ್ನನ್ನು ಮೀಟ್ ಮಾಡಿದ್ರು ಮುಹೂರ್ತ ಟೈಮಲ್ಲಿ ಯು ಸೋ ಕ್ಯೂಟ್ ಹಂಗೆ ಹಿಂಗೆ ಅಂತಾರೆ ಶಿವಸ್ ಆಲ್ಸೋ ವೆರಿ ಯಂಗ್ ಅವಾಗ ಐ ಥಿಂಕ್ ಐ ಥಿಂಕ್ ಸೆವೆಂಟೀನ್ ಏಯ್ಟೀನ್ ಏನೋ ಇರ್ಬೋದು ಅಥವಾ ನೈಂಟೀನ್ ಏನೋ ಇರ್ಬೋದು ಸಂಥಿಂಗ್ ಲೈಕ್ ದಟ್ ಎಷ್ಟು ಒಂಥರ ಒಳ್ಳೆ ಪಟಾಕಿ ಇದ್ದಂಗಿದ್ರು ಅವರು ನಿವರಿತಾ ಜೈನ್ ಆಮೇಲೆ ಒಂದು ದಿವಸ ಡಬ್ಬಿಂಗಲ್ಲಿ ಮೀಟ್ ಮಾಡಿದೆ ನಾನು ಆಂಟಿ ಏನು ಕರಿತಿದ್ದೆ ಆಂಟಿ ನಪ್ಕಾ ಇದೆಯಾ ಐ ಡೋಂಟ್ ಕಾಲ್ ಮಿ ಆಂಟಿ ಕಾಲ್ ಮಿ ಅಕ್ಕ ಅನ್ನೋರು ಸೊ ಅಕ್ಕ ನಪ್ಕಾ ಇದೆಯಾ ಅಂತ ಆಮೇಲೆ ಶ್ಯೋರ್ ಬ್ಯೂಟಿ ಅಂದರೆ ಅವರನ್ನು ನೋಡಿದ್ರೆ ಒಂಥರ ಖುಷಿ ಎಲ್ಲರಿಗೂ ಸೊ ಆಮೇಲೆ ಒಂದು ದಿವಸ ನಮ್ಮನ್ನು ಡಬ್ಬಿಂಗಲ್ಲಿ ಮೀಟ್ ಮಾಡಿದಾಗ ಯು ಹ್ಯಾವ್ ಟು ಕಮ್ ಹೋಮ್ ಅಂತ ಹೇಳಿ ಒಂದು ದಿವಸ ಮನೆಗೆ ಕರೆದು ಊಟ ಹಾಕಿ ಮಾತಾಡಿಸಿ ನನಗೆ ಆ ಮೆಮರೀಸ್ ಆರ್ ಆರ್ ನಗರಲ್ಲಿ ಇತ್ತು ಅವ್ರ ಮನೆ ಆ ಮೆಮೊರೀಸ್ ಇನ್ನೂ ಎಷ್ಟು ಫ್ರೆಶ್ ಆಗಿದೆ ಅಂದರೆ ನನಗೆ ನಿಜವಾಗ್ಲೂ ಎಮ್ ಎಸ್ ನಿವೇರಿತ ಜೈನ್ ಸಮ್ ಟೈಮ್ಸ್ ಯಾಕಂದರೆ ಅವರು ಇಲ್ಲ ನಮ್ಮ ಜೊತೆಗೆ ಅನ್ನೋದು ಪ್ರತಿ ಸಲ ಅಮೃತ ವರ್ಷಿಣಿ ನೋಡಿದಾಗ ನನಗೊಂಥರ ಆಗುತ್ತೆ ನನಗೆ ಆ್ಯಂಡ್ ವಾಟ್ ಆಫ್ ಹ್ಯೂಮನ್ ಬೀಯಿಂಗ್ ತುಂಬ ಆಗುತ್ತೆ ಅವ್ರನ್ನ ನೋಡಿದ್ರೆ ಆಮೇಲೆ ರಮೇಶ್ ಅವ್ರ ಜೊತೆಗೆ ನಾನು ಇದುವರೆಗೂ ನನ್ನ ಕರಿಯರಲ್ಲಿ ಸುಮಾರು ಒಂದು ಏಳು ಸಿನಿಮಾ ಮಾಡಿದ್ದೀನಿ ಅಮೃತ ವರ್ಷಿಣಿ ನಮೂರ ಒಂದಾರುವೆ ಪ್ರತ್ಯರ್ಥ ಆರ್ಯಭಟ ಮೊನ್ನೆ ಹಂಡ್ರೆಡ್ ಆಗ್ಬೋದು ಅದರಲ್ಲಿ ಈ ಥರ ಎಷ್ಟೋ ಎಷ್ಟೊಂದು ಸಿನಿಮಾಗಳಲ್ಲಿ ಕೆಲಸ ಮಾಡಿದ್ದೀನಿ ನಾನು ಅವ್ರ ಜೊತೆಗೆ ಸಚ್ಚ ಡಿಲೈಟ್ ಗೊತ್ತಾ ಕೆಲಸ ಮಾಡೋದು ಯಾಕೆಂದರೆ ನಾನು ಸಿನಿಮಾ ಬರೋಕ್ಕೆ ಮುಂಚೆಯಿಂದ ಅವ್ರು ನಮ್ಮ ನೈಬರು ಎದುರುಗಡೆ ಕ್ರಿಕೆಟ್ ಆಡೋರು ನಮ್ಮ ಜೊತೆಗೆಲ್ಲ ಆವಾಗ ಅವ್ರ ತಂದೆ ಹೆಸರು ಎ ಜೆ ಜೋಶಿ ಅಂತ ಹೇಳಿ ಮಾವನವ್ರ ಹೆಸರು ಎ ಜೆ ಜೋಶಿ ಅಂತ ಹೇಳಿ ಸೊ ನಮ್ಮಪ್ಪ ಅಲ್ಲ ಅವ್ರನ್ನ ಯಾವಾಗಲೂ ಜೋಶಿ ಸಾಬ್ ಅಂತ ಮಾತಾಡ್ಸೋರು ಮನೆ ಮುಂದೆ ಅಲ್ಲ ಸೊ ಆ ಥರ ನಾನು ನಮ್ಮ ಕ ಒಂಥರ ಅವ್ರ ಮುಂದೆ ನಾವು ಬೆಳೆದಿದ್ದೀವಿ ಚಡ್ಡಿ ಹಾಕೊಂಡು ಏ ಇಷ್ಟು ವಯಸ್ಸಿಂದ ನೋಡಿಲ್ಲ ಚಡ್ಡಿ ಹಾಕೊಳ್ಳೋವಾಗಿಂದ ನೋಡಿದ್ದೀನಿ ಅಂತಾರಲ್ಲ ಆ ಥರ ಅವರು ಅಮೃತ ವರ್ಷಿಣಿ ಇಸ್ ಅನ್ ಅ ಫ್ಯಾಂಟಾಸ್ಟಿಕ್ ಎಕ್ಸ್ಪೀರಿಯೆನ್ಸ್ ನನಗೆ ಶರದ್ ಬಾಬು ಅವರು ನಿಜವಾಗ್ಲೂ ಎಂಥ ಹಂಬಲ್ ಪರ್ಸನ್ನು ಸುವಾಸಿನಿಯವರಾಗ್ಬೋದು ಯಾಕೆಂದರೆ ಆ ಜೀಪ್ ಜೀಪ್ ಓಡಿಸ್ಬೇಕು ನಾನು ಅದರಲ್ಲಿ ಆ ಜೀಪ್ ಓಡಿಸೋ ಸೀನಲ್ಲೆಲ್ಲ ಹೆಂಗೆ ಅಂದರೆ ನನಗೆ ಆವಾಗ ಅವಾಗ ಬ್ರೇಕ್ ಎತ್ ಎಟಕ್ಸ್ತಾ ಇರಲಿಲ್ಲ ಕುಳ್ಳಲ್ಲ ನಾನು ಪಾಪ ಸುವಾಸಿನಿಯವ್ರಿಂಗೆ ಬ್ರೇಕ್ ಹಿಡ್ಕೊಂಡು ಕೂತಿರೋರು ಸುವಾಸಿನಿಯವ್ರಿಂಗೆ ಕಾಲಲ್ಲಿ ಬ್ರೇಕ್ ಇಡ್ಕೊಂಡು ಕೂತಿರೋರು ಶಾರ್ಟ್ ಅಂದಾಗ ಬ್ರೇಕ್ ಐತವರು ಜೀಪ್ ಮುಂದಕ್ಕೆ ಹೋಗೋದು ಈ ಥರ ಸೊ ಕಲ್ತಿದ್ದರೆ ನಾನು ಇದು ನಾನು ನಾನು ಅದಕ್ಕಿಂತ ಮುಂಚೆನೇ ಕಲ್ತಿದ್ದೆ ನಾನು ಜೀಪ್ ಓಡಿಸೋದು ಹಲೋ ಡೈಡಿಂಗ್ ಮಾಡಬೇಕು ಅಂದಾಗ ಕಾರಲ್ಲ ಸೊ ನಾನು ಏಳನೇ ವಯಸ್ಸಿಗೆ ಕಾರಲ್ಲ ಕಲ್ತ್ಬಿಟ್ಟಿದ್ದೆ ಸೊ ಕಾರ್ ಅಟೆಕ್ಸ್ತಾ ಇರಲಿಲ್ಲ ನನಗೆ ಹಿಂಗೆ ಬಗ್ಬಿಟ್ಟು ಬ್ರೇಕ್ ಬ್ರೇಕು ಆ್ಯಕ್ಸಿಲೆಟ್ರೆಲ್ಲ ಒತ್ತಾ ಇದ್ದೆ ನಾನು ಅದಾದಮೇಲೆ ಅಷ್ಟರಲ್ಲಿ ಆಲ್ರೆಡಿ ಸ್ಲೋ ಆಗಿ ಕಲ್ತ್ಬಿಟ್ಟಿದ್ದೆ ಕಾರ್ ಓಡಿಸೋದು ನಾನು ಸೊ ಈ ಥರ ಅಮೃತ ಆಗ್ಬೋದು ದಿನೇಶ್ ಬಾಬು ಅವ್ರ ಜೊತೆಗೆ ನಾನು ಕರಿಯರಲ್ಲ ಐದು ಸಿನಿಮಾ ಮಾಡಿದೆ ಅದಾದಮೇಲೆ ಲಾಲಿ ಲಾಲಿನಲ್ಲಿ ಆ್ಯಕ್ಚುಲಿ ಅಮೃತ ವೈಷ್ಣಿ ಕಂಟಿನ್ಯೂಯೇಷನ್ ಕ್ಯಾರೆಕ್ಟರು ಅಲ್ಲಿಂದ ಕೊಡೇಕಿನಲ್ಲಿಂದ ಮೈಸೂರಿಗೆ ಓಡ್ ಬಂದ್ಬಿಟ್ಟಿರ್ತಾನೆ ಆ್ಯಕ್ಚುಲಿ ಆರು ಸೀನ್ ಕಟ್ಟಾಗಿದೆ ನನ್ನ ಸಿನಿಮಾನಲ್ಲಿ ಬಿಕಾಸ್ ಆಫ್ ದ ಲೆಂತ್ ಸೊ ಪೀಟರ್ ಅನ್ನೋನು ಅಲ್ಲಿಂದ ಇಲ್ಲಿಗೆ ಕಂಟಿನ್ಯೂ ಅವ್ನು ಓಡ್ ಬಂದುಬಿಟ್ಟಿರ್ತಾನೆ ಇಲ್ಲಿಗೆ ಇಲ್ಲಿ ಬಂದು ಅದೇ ತಲಾರಟೆ ಥರ ಮಾತಾಡೋದು ಅದೇ ಥರ ಇದು ಮಾಡೋದು ಈತನೆಲ್ಲ ಅಲ್ಲಿ ಲಾಲಿನಲ್ಲಿ ಕಂಟಿನ್ಯೂ ಆಗುತ್ತೆ ಬಟ್ ಅದರಲ್ಲಿ ಒಂದಿಷ್ಟು ಸೀನ್ಗಳು ಕಟ್ಟೋದು ಬಿಕಾಸ್ ಆಫ್ ದ ಲೆಂತ್ ಅದಾದಮೇಲೆ ಪ್ರತ್ಯರ್ಥ ಆರ್ಯಭಟ ವಿಮೋಚನೆ ಈ ಥರ ಎಷ್ಟೋ ಸಿನಿಮಾಗಳು ಮಾಡಿದೆ ನಾನು ನಾಗಭರಣ ಸರ್ ಅವ್ರ ಜೊತೆಗೆ ಒಂದೆರಡು ಮೂರು ಸಿನಿಮಾ ಮಾಡಿದೆ ಒನ್ ಆಫ್ ದ ಫೈನಸ್ಟ್ ಡೈರೆಕ್ಟರ್ಸ್ ನಾನು ಕೆಲಸ ಮಾಡಿದೆ ಯಾಕಂದರೆ ಅವ್ರ ಜೊತೆಗೆಲ್ಲ ಕೆಲಸ ತೆಗೀತಾ ಇದ್ದಾರೆ ಅಂತ ನಮಗೆ ಗೊತ್ತೇ ಆಗೋದಿಲ್ಲ ಅಷ್ಟು ಸರಾವಾಗಿ ಮಾಡಿಸ್ಬಿಡ್ತಾರೆ ಆಮೇಲೆ ಮಕ್ಕಳಾಗಿದ್ದಾಗ ಏನು ಗೊತ್ತಾ ನೀವು ಏನೇ ತರಲೇ ಮಾಡಿ ಅದು ಚೆನ್ನಾಗಿ ಕಾಣಿಸುತ್ತೆ ಸೀನ್ ಸ್ಕ್ರೀನ್ ಮೇಲೆ ಸೊ ಇದನ್ನು ತುಂಬ ಚೆನ್ನಾಗಿ ಡೈರೆಕ್ಟರ್ಸ್ ಉಪಯೋಗಿಸ್ಕೊಂಡು ನಮ್ಮನ್ನು ಪ್ಲ್ಯಾಂಟ್ ಮಾಡಿ ಆಮೇಲೆ ನಮಗೆ ಏನು ಬೇಕೋ ಅದನ್ನು ತರಿಸ್ಕೊಟ್ಟು ಮುದ್ದು ಮಾಡಿ ಆ್ಯಕ್ಟ್ ಮಾಡ್ಸೋರು ನಮಗೆ ಸೊ ಆ ಅದಂತರ ಮೋಸ್ಟ್ ಪ್ಯಾಂಪರ್ಡ್ ಚೈಲ್ಡ್ಹುಡ್ ನಮಗೆಲ್ಲ ಅದಾದಮೇಲೆ ಚಿತ್ರ ಮಾಡ್ತೀನಿ ದಿನೇಶ್ ಬಾಬು ಸರ್ ಜೊತೆಗೆ ಸ್ಕೂಲಲ್ಲಿರೋವಾಗ್ಲೇ ಎಲ್ಲ ಬಾಲ್ನಟ್ರನ್ನು ಕರೀತಾರೆ ನಾನು ಆನಂದ ಅನಿರುದ್ಧ ಸುನೀಲು ಅನಿರುದ್ಧ ಬಾಲ್ನಟ ಅಲ್ಲ ಬಟ್ ಫಾರ್ ದ ಫಸ್ಟ್ ಟೈಮ್ ಹಿಲ್ ಬಿ ಆ್ಯಕ್ಟಿಂಗ್ ಥಿಯೇಟರಿಂದ ಬಂದು ಆ್ಯಕ್ಟ್ ಮಾಡಿರ್ತಾರೆ ಸೊ ನಾವು ನಾಲ್ಕು ಜನ ಬಾಲ್ನಟರು ಇರ್ತೀವಿ ಆಮೇಲೆ ಇಲ್ಲ ಸುನೀಲ್ ಕಾಲೇಜು ಆನಂದ ಕಾಲೇಜಲ್ಲಿದ್ದ ನಾನು ಸ್ಕೂಲಲ್ಲಿದ್ದೆ ಅನಿರುದ್ಧ ಆಲ್ರೆಡಿ ಹಿ ವಾಸ್ ಆಲ್ರೆಡಿ ಓಲ್ಡರ್ ಆಫ್ ಬಟ್ ನಾವೆಲ್ಲರೂ ಕಾಲೇಜ್ ನೋಡ್ತಾ ಇರ ಕಾಣ್ತಾ ಇದ್ವಿ ಆವಾಗ ಸೊ ಚಿತ್ರ ಮಾಡಿದ್ವಿ ಫಸ್ಟ್ ಸಿನಿಮಾ ಹೊಸ ಸಿನಿಮಾ ಸಿನ್ಮಾ ಒಂದು ವರ್ಷ ಓಡ್ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಓಡಿದ್ದ ಸಿನ್ಮಾ ಚಿತ್ರ ಪುಟಾಣ ಥಿಯೇಟ್ರಲ್ಲಿ ಪುಟಾಣ ಅಂತ ಥಿಯೇಟ್ರ್ ಇತ್ತು ಜೈನರಲ್ಲಿ ಅದನ್ನು ಹೊಡೆದಾಕಕ್ಕೆ ಮುಂಚೆ ಸೂಪರ್ ಹಿಟ್ ಆದಂಥ ಸಿನ್ಮಾ ಇದು ಚಿತ್ರ ಆ್ಯಂಡ್ ಚಿತ್ರ ಅಪ್ಪು ಅಂತ ಸಕ್ಸಸ್ ಇಲ್ಲ ಬಿಡಿ ಪುರಿ ಜಗನ್ನಾಥ್ ಅವ್ರ ಜೊತೆ ಕೆಲಸ ಮಾಡಿದ್ದು ನಾ ಏನು ಕೆಲಸ ಮಾಡಿದ್ವಿ ಅಂತಲೇ ಗೊತ್ತಾಗಲಿಲ್ಲ ನಮಗೆ ಯಾಕೆಂದರೆ ಅಷ್ಟು ಲೀಲಾಜ್ ಒಂಥರ ಗೊತ್ತೇ ಆಗ್ತಾ ಇರಲಿಲ್ಲ ಒಂಥರ ದಿನ ಹೋಗೋದು ಏನೋ ಖುಷಿಯಾಗಿ ಒಂಥರ ಎಂಜಾಯ್ ಮಾಡ್ಕೊಂಡು ಬರ್ತಾ ಬರ್ತಾಯಿದ್ದೀವಿ ಅನ್ನೋಂಗಿತ್ತು ನಮಗೆ ಅಪ್ಪು ಶೂಟ್ ಮಾಡ್ಬೇಕಾದ್ರೆ ಎಲ್ಲ ಸದಾಶಿವನಗರ ಸುತ್ತಮುತ್ತನೇ ಆಗಿದ್ದು ಆಮೇಲೆ ಅಣ್ಣವ್ರ ಫ್ಯಾಮಿಲಿಗೆ ನಾನೇನು ಹೊಸಬಾಯನಲ್ಲ ರಾಗಣ್ಣ ಅವ್ರ ಜೊತೆಗೆ ಸೂತ್ರಧಾರಲ್ಲಿ ಮಾಡಿದ್ದೆ ಅವ್ರ ಜೊತೆಗೆ ಮಂದಾರೋಲಿ ಮಾಡಿದ್ದೆ ನಾನು ಸೊ ಹೊಸಬ ಏನಲ್ಲ ನಾನು ಅಣ್ಣವ್ರು ನಿಮ್ಮ ಹಂಡ್ರೆಡ್ ಪರ್ಸೆಂಟ್ ಅಣ್ಣವ್ರಿಗೆ ನಾನು ಕಂಡ್ರೆ ತುಂಬ ಇಷ್ಟ ಆಯಿತು ಇನ್ಫ್ಯಾಕ್ಟ್ ನಾನು ನನ್ನ ಹೆಂಡ್ತಿ ಅಣ್ಣವ್ರ ಮುಂದೆನೇ ಹುಟ್ಟಿದಾರೆ ಕನ್ನಡ ನಾಡು ಹುಟ್ಟಿರಬೇಕು ಡ್ಯಾನ್ಸ್ ಮಾಡಿದ್ವಿ ಸ್ಟೇಟ್ ಲೆವೆಲ್ ಕ ಡ್ಯಾನ್ಸ್ ಕಾಂಪಿಟಿಷನಲ್ಲಿ ಟೌನ್ ಹಾಲಲ್ಲಿ ಸೊ ಆವಾಗ ನಾನು ನನ್ನ ಹೆಂಡ್ತಿ ಮೀಟ್ ಮಾಡಿದ್ದು ಫಸ್ಟ್ ಟೈಮ್ ಟ್ವೆಂಟಿ ಫೈವ್ ಇಯರ್ಸ್ಗೋ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಇಯರ್ಸ್ಗೋ ಅದಾದಮೇಲೆ ಮತ್ತೆ ಇಪ್ಪತ್ತೈದು ವರ್ಷ ಆದಮೇಲೆ ಮೀಟ್ ಮಾಡಿದ್ದು ಆಮೇಲೆ ನಮ್ಮ ಮದುವೆ ಆದ್ವಿ ನಾವು ಎನಿವೆ ದಟ್ಸ್ ಅ ಡಿಫ್ರೆಂಟ್ ಸ್ಟೋರಿ ಸೊ ಅಣ್ಣವ್ರಿಗೆ ನಮ್ಮ ಕಂಡ್ರೆ ನನಗೆ ಅಂತಲ್ಲ ಯಾವುದೇ ಕಲಾವಿದ್ರ ಕಂಡ್ರು ಭಾಳ ಚೆನ್ನಾಗಿ ಮಾತಾಡ್ಸೋರು ಅವರು ಸೊ ಅವ್ರ ಮನೆಗೆ ಹೋಗೋದಾಗ್ಬೋದು ಆಮೇಲೆ ಅವ್ರ ಮನೆ ಅಣ್ಣವ್ರ ಮನೆ ಹಿಂದ್ಗಡೆ ಡೈನಿಂಗ್ ಏರಿಯಾ ಇರಲಿಲ್ಲ ಏನಂದರೆ ಒಂದು ಕೆಳಗೆ ಕೂತ್ಕೊಂಡು ತಿನ್ನೋದಕ್ಕೆ ವ್ಯವಸ್ಥೆ ಮಾಡಿದರು ಸದಾಶಿನಗರ ಬಂಗ್ಲೆನಲ್ಲಿ ಮನೆ ಹಿಂದ್ಗಡೆ ಹಿಂದ್ಗಡೆ ಅಂದರೆ ಕಿಚನ್ ಕಿಚನ್ ಹಿಂಭಾಗದಲ್ಲಿ ಎಲ್ಲರೂ ಕೆಳಗೆ ಕೂತ್ಕೊಂಡು ತಿನ್ಬೋದು ಆ ಥರ ಒಂದು ವ್ಯವಸ್ಥೆ ಮಾಡಿದರು ಎಲ್ಲರೂ ಸೊ ಅಲ್ಲೆಲ್ಲ ಕೂತ್ಕೊಂಡು ಮಧ್ಯಾಹ್ನದ ಊಟ ಮಾಡ್ತಾಯಿದ್ವಿ ಅಪ್ಪು ಅಲ್ಲ ನಮ್ಮನ್ನು ಹೇಳ್ಕೊಂಡೋಗ್ಬಿಡ್ರೆ ಏ ಬನ್ನಿ ಮನೆ ಮಾಡೋಣ ಊಟಕ್ಕೆ ಇವತ್ತು ಅಂತ ಮನೆ ಪಕ್ಕದಲ್ಲೇ ಇದ್ರೆ ಶೂಟಿಂಗ್ ಅಪ್ಪು ಶೂಟಿಂಗಲ್ಲಿ ಹೇಳ್ಕೊಂಡು ಹೋಗ್ಬಿಡೋರು ಬನ್ನಿ ಸಾರ್ ಹೇಳಿ ಇನ್ಫ್ಯಾಕ್ಟ್ ಪಣವಿಡು ಸಾಂಗ್ ಇದೆಯಲ್ಲ ಪಣವಿಡು ಅದಿದೆಯಲ್ಲ ಅದನ್ನು ತಾಲಿಬಾನ್ ಅಲ್ಲ ಅಲ್ಲ ಶೂಟಿಂಗ್ ಮಾಡ್ತಾ ಇದ್ವಿ ಸಾಂಗ್ ನಾವು ಸೊ ಕೋರ್ಸ್ ರೋಡಲ್ಲಿ ಗುರುಕಿರಣ್ ಅವರು ಸಿಡಿ ತೊಗೊಂಡು ಬಂದರು ಗುರುಕಿರಣ್ ಗುರು ಕಿರಣ್ ಅವರು ಸಿಡಿ ತೊಗೊಂಡ್ರು ಸರ್ ನೆನ್ನೆ ರೆಕಾರ್ಡ್ ಮಾಡಿದ್ವಿ ಕೇಳಿ ಆಡು ಅಂತ ಫೈನಲ್ ಮಾಡಿದ್ದೀನಿ ಅಂದ್ಬಿಟ್ಟು ತಗೊಂಬಂದರು ಆಕಾಶಲ್ಲಿ ಶೂ ಆಕಾಶ್ ಸ್ಟುಡಿಯೋನಲ್ಲಿ ರೆಕಾರ್ಡ್ ಮಾಡಿದ್ದು ತೊಗೊಂಡ್ಬಂದಾಗ ಜೋರಾಗಿ ಅಪ್ಪು ಸರ್ದು ರೆಡ್ ಕಲರ್ ಲ್ಯಾನ್ಸರ್ ಅದರಲ್ಲಿ ಪ್ಲೇ ಮಾಡಿದ್ದು ಏನು ಎಫೆಕ್ಟು ಆ ಹಾಡಲ್ಲಿ ಸರ್ ಒಂಥರ ಒಂಥರ ರಾಕ್ ಮ್ಯೂಸಿಕ್ ಇದ್ದಂಗೆ ಇತ್ತು ಫಸ್ಟ್ ಟೈಮ್ ಅಣ್ಣವರು ರಾಕ್ ಹಾಡು ಹಾಡಿದ್ದಾರೆ ಅನ್ನೋ ಥರ ಫೀಲಿಂಗ್ ಇತ್ತು ನಮಗೆ ಆ ಮೊಮೆಂಟಲ್ಲಿ ರಗಣನೇ ಇದ್ದರು ಅಲ್ಲೇ ಇನ್ಫ್ಯಾಕ್ಟ್ ನಂಗೆ ಚೆನ್ನಾಗಿ ನಾಪಕ ಇದೆ ಅವರು ಎಲ್ಲರೂ ಇನ್ನೇನು ಸರ್ ಆ ರೆಕಾರ್ಡಿಂಗಲ್ಲಿ ಇದ್ದರು ಅನಿಸುತ್ತೆ ಬಟ್ ಫೈನಲ್ ಔಟ್ಪುಟ್ ಅವಾಗ ಕೇಳಿದ್ದು ಖುಷಿಯಾಗ್ಬಿಟ್ರೆ ಎಲ್ಲರೂ ಹಾಡು ಕೇಳಿ ಎಂಥ ಅಮೇಝಿಂಗ್ ಸಾಂಗ್ ಇದು ಅಂತೇಳಿ ನಂಗೆ ಅದೆಲ್ಲ ಇನ್ನೂ ಚೆನ್ನಾಗಿ ನಾಪಕ ಇದೆ ಇನ್ಫ್ಯಾಕ್ಟ್ ಅಪ್ಪು ರಿಲೀಸ್ ಆದಮೇಲೆ ಥಿಯೇಟರ್ ವಿಸಿಟ್ಗೆ ಅಂತ ನಾನು ಅವರೆಲ್ಲ ಚಿಕ್ಕಬಳ್ಳಾಪುರ ದೊಡ್ಡಬಳ್ಳಾಪುರ ಈಗೆಲ್ಲ ಊರುಗಳಿಗೂ ಹೋಗಿದ್ವಿ ನಾವು ಟೂರ್ ಮಾಡಿದ್ದೀವಿ ಆವಾಗ ಪೊಲೀಸ್ನವರು ನಾನು ಯಾರು ಅಂತ ಗೊತ್ತಿಲ್ಲದೆ ನಂಗೆ ಲಾಟಿ ಗಾಟು ಹೊಡೆದು ಕಳಿಸಿದ್ದಾರೆ ಕ್ರೌಡ್ ಕ್ಲಿಯರ್ ಮಾಡಬೇಕಾದ್ರೆ ಆಮೇಲೆ ಯಾರೋ ಸಾರ್ ಸಾರ್ ಅವ್ರು ಆ್ಯಕ್ಟರ್ ಸಾರ್ ಅವರು ಅವ್ರು ಹೊಡಿಬಿಡಿ ಸಾರ್ ಅಂತ ಹೇಳಿ ಜನ ಹೇಳ್ಕೊಡ್ರೆ ಹುಟ್ಟೋದು ಅಪ್ಪ ಸೊ ಹಂಗಾಗ್ಬೋದು ಅದಾದ್ಮೇಲೆ ಬೇರೆ ಬೇರೆ ಇನ್ನೊಂದು ಆ್ಯಕ್ಚುಲಿ ನನ್ನ ಕರಿಯರಲ್ಲಿ ಒಂಥರ ನಾನು ಆ್ಯಕ್ಟ್ ಮಾಡ್ಬೋದು ಅಂತ ಅನ್ಸಿದ ಸಿನ್ಮಾ ಅಂದರೆ ಕಂಠಿ ನನಗೆ ಯಾಕೆಂದರೆ ಟ್ಯೂನಿಂಗೇ ಬೇರೆ ಥರ ಆಯಿತು ಆ ರೋಲ್ದು ಒಂಥರ ಅವ್ರ ಹ್ಯೂಮರೇ ಬೇರೆ ಥರ ಆಯಿತು ಟ್ಯೂನಿಂಗೇ ಬೇರೆ ಥರ ಇತ್ತು ಯಾವಾಗಲೂ ನಾಟಕ ಮಾಡ್ತಾ ಇರ್ತಾನೆ ಬಟ್ ಸೀರಿಯಸ್ ಆಗಿರ್ತಾನೆ ಅವನು ಕಾಮಿಡಿ ಮಾಡ್ತಾ ಇರ್ತಾನೆ ಬಟ್ ಸೀರಿಯಸ್ ಆಗಿರ್ತಾನ ಅವನು ಆ ಥರದೊಂದು ರೋಲು ರಮ್ಯಾ ಅವ್ರಿಗೆ ಒಂದು ಲೈನ್ ಹೊಡಿಯುವಂಥ ಒಂದು ಕ್ಯಾರೆಕ್ಟ್ರು ಅಮೇಝಿಂಗ್ ಆಗಿತ್ತು ಕಂಟಿನ್ಯೂಲ ನನಗೆ ಆ್ಯಕ್ಚುಲಿ ಫ್ಯಾನ್ ಫಾಲೋಯಿಂಗ್ ತುಂಬ ಜಾಸ್ತಿ ಆಗಿದ್ದು ಇವೆರಡು ಪೀಕ್ ಆಮೇಲೆ ಕಂಟಿನ್ಯೂ ಸಿಕ್ಕಾಪಟ್ಟೆ ಒಳ್ಳೆ ಹೆಸರು ಬಂದ್ಬಿಡ್ತು ನನಗೆ ಇಬ್ಬು ಅಂತ ಏನು ಮಾಡ್ತೀನಿ ಅದರಲ್ಲಿ ಸಿಕ್ಕಾಪಟ್ಟೆ ಒಳ್ಳೆ ಹೆಸರು ಬಂದ್ಬಿಡ್ತು ನನಗೆ ಇನ್ಫ್ಯಾಕ್ಟ್ ಕ್ರಿಟಿಕಲಿ ಒರೇ ಇಲ್ಲ ಕ್ಲೈಮೆಂಟ್ ಫಿಮು ಅದು ದಯಾಳ್ ಜೊತೆಗೆ ನಾಲ್ಕು ಸಿನಿಮಾ ಮಾಡಿದೆ ನಾನು ದಯಾಳಿಗೆ ತುಂಬ ಇಷ್ಟ ಆಯಿತು ನನ್ನ ಅವ್ರ ಕಂಪ್ನಿನಲ್ಲಿ ಕೆಲಸ ಮಾಡೋದು ಬಾಬರವ್ರ ರಸಿಕ ಆಮೇಲೆ ಸಖಾಸಕಿ ಓಕೆ ಸರ್ ಓಕೆ ಈ ಥರ ಎಷ್ಟೊಂದು ಸಿನಿಮಾಗಳ್ದೆ ಅಲ್ಲಿ ಜೊತೆಗೆ ಅವ್ರ ಜೊತೆಗೆ ಕೆಲಸ ಮಾಡಿದೆ ಇನ್ಫ್ಯಾಕ್ಟ್ ಎಲ್ಲ ರಿಪೀಟೆಡ್ ಡೈರೆಕ್ಟರ್ಸೇ ಜಾಸ್ತಿ ನಮಗೆ ಒಂದು ಕ್ಯಾಂಪುಗೋದ್ರೆ ಅಲ್ಲಿ ಫ್ಲಾ ಅಲ್ಲಿ ಫಿಕ್ಸ್ ನಾವು ಸಹ ಆ ಥರ ಆಮೇಲೆ ಅದಾದಮೇಲೆ ಒಂದು ಸ್ವಲ್ಪ ಒಂದು ಮೂರು ವರ್ಷ ಏನೋ ಆಯಿತು ನನಗೆ ನಮ್ಮ ಆಮೇಲೆ ನಮ್ಮದು ನನ್ನ ಕನಸಿನ ಹೂವೆ ಈ ಥರ ಒಂದಿಷ್ಟು ಸಿನಿಮಾಗಳು ಮಾಡ್ತಾ ಬಂದೆ ನಾನು ಲವ ಆಮೇಲೆ ಮಿಂಚಿನ ಓಟ ಇದನ್ನೆಲ್ಲ ಮಾಡಿದೆ ಎಕ್ಸ್ಕ್ಯೂಸ್ ಮೀ ಸರ್ ಓ ಅಪ್ಪು ಬಾ ಬಾ ನಾನು ಕ್ಲಾಸಿಗೆ ಬರಲಿಲ್ಲ ಅರ್ಜೆಂಟಾಗಿ ಸುಚಿತ್ರ ಹತ್ರ ಮಾತಾಡಬೇಕು ಸ್ವಲ್ಪ ಕಳ್ಸಿಕೊಡಿ ಅಪ್ಪು ಆ್ಯಕ್ಚುಲಿ ಎಲ್ಲೂ ಅಪ್ಪು ಸರ್ದು ಫಸ್ಟ್ ಫಿಲಿಮ್ ಅಂತ ಅನಿಸ್ಲೇ ಇಲ್ಲ ನಮಗೆ ಆ್ಯಸ್ ಎ ಹೀರೋ ಹಿ ವಾಸ್ ವೆರಿ ಕಾನ್ಫಿಡೆಂಟ್ ಕಾನ್ಫಿಡೆಂಟ್ ಅಂದರೆ ಅಂದರೆ ಆರಾಮ್ಸೆ ಮಾಡೋರು ನನಗೆ ಇನ್ನೂ ಚೆನ್ನಾಗಿ ನಪ್ಕ ಇದೆ ಮಹಾಲಕ್ಷ್ಮಿ ಅಲ್ಲಿ ಅಪ್ಪು ಅವ್ರದ್ದು ಓಪನಿಂಗ್ ಒಂದು ಹಿಂಗೆ ಸಮರ್ ಸಾಲ್ಟ್ ಹೊಡೆದು ಹಿಂಗೆ ಬಂದು ನಿಂತ್ಕೋತಾರೆ ರಿಯಲ್ ಆಗಿ ಮಾಡಿದ್ರು ರಾಮ್ ಶೆಟ್ಟಿ ಅವ್ರ ಮುಂದೆ ಅದನ್ನು ನಾವು ಶಾಕ್ ಆಗಿಬಿಟ್ವಿ ಏನಿರು ಅಂತೇಳಿ ಇನ್ಫ್ಯಾಕ್ಟ್ ನೀವು ಅಬ್ಸರ್ವ್ ಮಾಡಿದ್ರೆ ಇಂಡಿಯಾಸ್ ಬೆಸ್ಟ್ ಫೈಟ್ ಮಾಸ್ಟರ್ ರವಿವರ್ಮ ಅಂತ ಯಾರು ಕೇಳ್ತಾರೋ ಅಪ್ಪುನಲ್ಲಿ ಹಿ ವಾಸ್ ದಿ ಫೈಟರ್ ಕಾಲೇಜ್ಗೆ ಕಾಲೇಜಲ್ಲಿ ಒಂದು ಫೈಟ್ ನಡೆಯುತ್ತೆ ಕಾಲೇಜಲ್ಲಿ ಒಂದು ಫೈಟಲ್ಲಿ ಇಬ್ಬರು ತಲೆ ಮೇಲೆ ಕೈ ಹಿಡಿದು ಸಮರ್ ಸಾಲ್ಟ್ ಹೊಡಿತಾರೆ ಅಪ್ಪು ಸರ್ ಅದರಲ್ಲಿ ಒಬ್ಬರು ರವಿ ವರ್ಮ ಇನ್ಫ್ಯಾಕ್ಟ್ ಆ ಸಮರ್ ಸಾಲ್ಟ್ ಹೊಡಿಬೇಕಾದ್ರೆ ಚೋರು ಕೈ ಎಸ್ಕೇಪ್ ಆಗಿ ಮಿಸ್ ಆಗಿ ಕತ್ತಿ ಒಂಚೂರು ಹಿಂಗಾಗಿತ್ತು ಪಾಪ ಎಷ್ಟು ಚೆನ್ನಾಗಿ ನೋಡ್ಕೊಂಡು ಹೋಗುತ್ತೆ ರವಿವರ್ಮ ವರ್ಮ ಅವ್ರನ್ನ ಅವರು ಸೊ ಅವರು ಇಂಥ ಚೆನ್ನಾಗಿ ಸ್ಟಂಟ್ಸ್ ಮಾಡ್ಬೋದು ಅಂತ ಜನಕ್ಕಿಂತ ಮೊದಲು ಫಸ್ಟ್ ನಾವುಗಳು ನೋಡಿದ್ದು ನಾವು ಅಲ್ಲೇ ಫಿದಾಗ್ಬಿಟ್ಟಿದ್ವಿ ಅಂಥ ಅದ್ಭುತವಾದ ಮನುಷ್ಯ ಅವರು ಆ್ಯಂಡ್ ಹಾಡಾಡೋದಾಗ್ಬೋದು ಡ್ಯಾನ್ಸ್ ಮಾಡೋದಾಗ್ಬೋದು ಎಷ್ಟು ಈಸಿಯಾಗಿ ಮಾಡೋರು ಅಂದರೆ ನಮಗೆ ಒಂಥರ ಎಫರ್ಟ್ಲೆಸ್ಸು ಆಗಿತ್ತು ಅದು ಎಲ್ಲೋ ಒಂದು ಕಡೆ ನಾನು ಹೀರೋ ಅಂತ ಎಲ್ಲೋ ಅವ್ರು ಯಾವತ್ತು ಯಾರ ಮುಂದೆ ತೋರಿಸ್ಕೊಂಡಿದ್ದಾಗಲಿ ಏನೂ ನೋಡಿಲ್ಲ ನಾನು ಸೊ ಆಮೇಲೆ ಇನ್ಫ್ಯಾಕ್ಟ್ ನಮ್ಮನ್ನೆಲ್ಲ ಕಾಸ್ಟ್ ಮಾಡಿದಾಗಲೂ ಕೂಡ ಅಪ್ಪುನಲ್ಲಿ ಒಂಥರ ಎಕ್ಸೈಟ್ಮೆಂಟ್ ಇತ್ತು ನಾವು ಪುನೀತ್ ರಾಜ್ಕುಮಾರ್ ಹೀರೋ ಆಗಿ ಮಾಡ್ತಾರೆ ನಮ್ಮನ್ನು ಕರೀತಾ ಫಾರ್ ದ ಫಸ್ಟ್ ಟೈಮು ನಾವು ಆ್ಯಕ್ಟ್ ಮಾಡ್ತಾಯಿರೀವೋ ಅವ್ರ ಜೊತೆಗೆ ಅಣ್ಣವ್ರ ಸಿನ್ಮಾ ಬಿ ನಮ್ಮ ಒಂಥರ ನಮಗೊಂಥರ ಎಕ್ಸೈಟ್ಮೆಂಟ್ ಸಿಕ್ಕಾಪಟ್ಟೆ ಇತ್ತು ನಮಗೆ ಆ್ಯಂಡ್ ಕೊನೆವರೆಗೂ ಸಿನ್ಮಾ ರಿಲೀಸ್ ಆಗೋವರೆಗೂ ಅದೇ ಎಕ್ಸೈಟ್ಮೆಂಟ್ ಇತ್ತು ರಿಲೀಸ್ ಆದಮೇಲೂ ಕೂಡ ನಾವು ಈ ಸಿನಿಮಾ ಮಾಡಿದೀನೋ ಅದೇ ಎಕ್ಸೈಟ್ಮೆಂಟ್ ಇತ್ತು ಇಪ್ಪತ್ತು ವರ್ಷ ಆದರೂ ಜನ ಇವತ್ತಿನವರೆಗೂ ನಮ್ಮನ್ನು ಬುಷ್ ಸರ್ ಅಂತ ಕೇಳೇ ನಮ್ಮನ್ನು ಮಾತಾಡಿಸ್ತಾರೆ ಅದೇ ಎಕ್ಸೈಟ್ಮೆಂಟ್ ಇವತ್ತಿಗೂ ಇದೆ ನಮ್ಮಲ್ಲಿ ಇನ್ಫ್ಯಾಕ್ಟ್ ಅಪ್ಪು ಸರ್ ಇವತ್ತು ನಮ್ಮ ಜೊತೆಗೆ ಇಲ್ಲ ಅಂತ ನಮಗೆ ಊಹೆ ಮಾಡ್ಕೊಳ್ಳೋದಕ್ಕೂ ಕಷ್ಟ ನನಗೆ ನಿನಿಕೆ ಅಂದರೆ ನೆನಪುಗಳು ಅಷ್ಟು ಚೆನ್ನಾಗಿದೆ ಎಲ್ಲೇ ಹೋದರೂ ಏನೋ ಒಂದು ನೆನಪಿರುತ್ತೆ ನಂಗೆ ಅವ್ರ ಬಗ್ಗೆ ಆ್ಯಂಡ್ ಅವ್ರ ವ್ಯಕ್ತಿತ್ವನೇ ಬೇರೆ ಥರ ಅಪ್ಪು ಸರ್ದು ಲೂಸ್ ಆಗಿರೋ ಜನರ ಜೊತೆ ಒಂದು ಲೂಸ್ ಕಾನ್ವರ್ಸೇಷನ್ ಮಾಡೋದಾಗಲಿ ಅಥವಾ ಒಂದು ಏನು ಹೇಳ್ತೀರಾ ಈಸ್ ಅವ್ರ ನಡವಳಿಕೆ ತುಂಬ ಇನ್ಸ್ಪೈರಿಂಗ್ ಆಗಿತ್ತು ನನಗೆ ಫಸ್ಟ್ ಫಿಲಮ್ ಇಟ್ಸೆಲ್ಫ್ ಹೀ ಹ್ಯಾಡ್ ದ ಚಾಮ್ ಆಫ್ ಅ ಸ್ಟಾರ್ ಅವ್ರ ನಡವಳಿಕೆ ನೋಡಿದ್ರೆ ನಮ್ಗೆ ಖುಷಿ ಆಗುತ್ತೆ ಯಾಕೆ ಯಾಕೆಂದರೆ ಕಲಾವಿದ್ರನ್ನ ಸಹಕಲಾವಿದ್ರನ್ನ ಅವ್ರ ಇಂಪಾರ್ಟೆನ್ಸ್ ಏನು ಅವ್ರಿ ಅವರಿಂದ ಎಷ್ಟು ಇಂ ಕಾಂಟ್ರಿಬ್ಯೂಟ್ ಆಗುತ್ತೆ ಇವರೆಲ್ಲರೂ ಇದ್ರೇ ನಾನು ಅನ್ನೋ ಒಂದು ಆ ಒಂದು ಇದಿತ್ತಲ್ಲ ಆ ಒಂದು ಮ್ಯೂಚುವಲ್ ರೆಸ್ಪೆಕ್ಟ್ ಇತ್ತಲ್ಲ ಅದು ಯಾವಾಗಲೂ ಅಪ್ಪು ಸರಲ್ಲಿ ಎದ್ದು ಕಾಣೋದು ಊಟ ಮಾಡಿದ್ರೆ ನಾವೇ ಬನ್ರಿ ನಮ್ಮನೆ ತಿನ್ರಿಯೇ ಇಲ್ಲಿ ಬನ್ನಿರಿ ಅಂತ ಆಮೇಲೆ ನಾನು ವೆಜಿಟೇರಿಯನ್ ಬೇರೆ ಅವರಿಗೆ ನಾನ್ ವೆಜ್ ಅಂದರೆ ತುಂಬ ಇಷ್ಟ ಇವೆಲ್ಲ ಅವರು ಪಾಪ ಹುಡುಕ್ಸಿ ಅವ್ನು ವೆಜ್ಜಮ್ಮ ವೆಜ್ ಅಂತೇಳಿ ನೀಟಾಗಿ ನಮಗೆ ತಯಾರಿಸಿ ಕೂಡಿಸಿ ಇನ್ಫ್ಯಾಕ್ಟ್ ಒಂದು ಥಿಯೇಟ್ರ್ ವಿಸಿಟ್ಗೆ ಹೋದಾಗ ಅವರೆಲ್ಲ ನಾನ್ ವೆಜ್ ತರಿಸಿದ್ರೆ ಅವ್ನು ವೆಜ್ಜಮ್ಮ ಅಂತೇಳಿ ಪಾಪ ಊಟ ತರಿಸಿ ನಾನು ತಿನ್ನೋರು ಕಾದ ಆಮೇಲೆ ಹೊರಟಿದ್ದು ಅಷ್ಟು ಅವ್ರಿಗೆ ಅಂದರೆ ಒಂದ್ಸಲಿ ನಮ್ಮವರು ಅಂತ ಅವ್ರಿಗೆ ಆ ಒಂದು ಭಾವನೆ ಬಂದುಬಿಟ್ರೆ ಆ ಒಂದು ಫೀಲಿಂಗೇ ಬೇರೆ ಅದು ಸೊ ಅದಾದಮೇಲೆ ನಿನ್ನಿಂದಲೇ ಮಾಡಿದೆ ಆಫ್ಟರ್ ಏಯ್ಟ್ ಇಯರ್ಸ್ ಟೆನ್ ಏಯ್ಟ್ ನೈನ್ ಇಯರ್ಸ್ ಗ್ಯಾಪ್ ಆದಮೇಲೆ ಅವಾಗ ಇನ್ನೂ ನನಗೆ ಇದ್ರ ಅಪ್ಪು ಸರ್ ಇನ್ನೂ ಇನ್ಫ್ಯಾಕ್ಟ್ ಸಿಂಪ್ಲರ್ ಆಗಿಬಿಟ್ಟಿದ್ರು ಲೈಫಲ್ಲಿ ನಾನು ಇಲ್ಲಿಂದ ಯು ಎಸ್ಗೆ ಹೋದ್ವಿ ಫ್ಲೈಟು ಸಿಕ್ಕಾಪಟ್ಟೆ ತಲೆನೋವು ಬಂದುಬಿಟ್ಟಿತ್ತು ನನಗೆ ಯಾಕಂದರೆ ಜೆಟ್ ಲ್ಯಾಗಲ್ಲ ಆಗಿ ಆಮೇಲೆ ನಾವು ಎಂಟ್ರಾದ್ವಿ ಹೋಟ್ಲಲ್ಲಿ ಅಲ್ಲೇ ನಿಂತಿದ್ರು ಸರ್ ಮುಂದೆನೇ ಏಯ್ ಏನು ಜೋಷೆ ಅಂದರು ಸರ್ ಹೆಂಗಿದ ಫ್ಲೈಟ್ ಹೋರು ಸರ್ ತಲೆನೋವು ಬಂದುಬಿಟ್ಟಿದೆ ಸರ್ ಸಿಕ್ಕಾಪಟ್ಟೆ ನನಗೆ ಆಗ್ತಾಯಿಲ್ಲ ನನಗೆ ಅಂದೆ ನಾನು ಹೌದಾ ಓಕೆ ಓಕೆ ರಶ್ ಮಾಡಿ ರಶ್ಟ್ ಮಾಡಿ ಅಂದ್ಬಿಟ್ಟು ಹೋದರು ರೂಮ್ಗೆ ಹೋಗಿ ಒಂದು ಟ್ವೆಂಟಿ ಮಿನಿಟ್ಸ್ ಆದಮೇಲೆ ಡಿಂಗ್ ಅಂತ ಒಂದು ಬಿಲ್ ಬಂತು ನೋಡಿದ್ರೆ ಅಪ್ಪು ಸರ್ ಏನು ಏ ಇದು ಮಾತ್ರೆ ತೊಗೊಮ್ಮ ಒಳ್ಳೇದು ಇದು ಮಾತ್ರೆ ತೊಗೊಂಡು ಮಲ್ಕೊಂಬಿಡು ಅಂತ ನಾನು ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಅವ್ರು ಬರ್ತಾರೆ ನಮ್ಮ ರೂಮ್ಗೆ ಅಂತ ಅಂಡ್ ಇನ್ಫ್ಯಾಕ್ಟು ನೆನ್ನಿಂದಲೇ ಮಾಡೋ ಟೈಮಲ್ಲಿ ರಾಗಣ್ಣ ಅವ್ರಿಗೆ ಹೆಲ್ತ್ ಅಪ್ಸೆಟ್ ಆಗುತ್ತೆ ಅವರು ಪಾಪ ಎಲ್ಲದನ್ನು ಪ್ಯಾಕಪ್ ಮಾಡಿ ಇಮ್ಮಿಡಿಯೇಟಾಗಿ ಹೊರಟು ಬಂದರು ಇಲ್ಲಿಗೆ ಇನ್ಫ್ಯಾಕ್ಟ್ ಒಂದು ಸ್ವಲ್ಪ ಪೋರ್ಷನ್ನು ನಿನ್ನಿಂದಲೇ ನಾವು ಬ್ಯಾಂಕಾಕಲ್ಲಿ ಶೂಟ್ ಮಾಡಿದ್ವಿ ಚೀಟ್ ಮಾಡಿದ್ವಿ ಚೂರು ಅಂದರೆ ಏನು ಕಂಪ್ಲೀಟ್ ಮಾಡೋಕ್ಕಾಗ್ಲಿಲ್ಲ ಅದನ್ನೆಲ್ಲ ಇಲ್ಲಿ ಶೀಟ್ ಮಾಡಿದ್ವಿ ನಾವು ಅಷ್ಟು ಕೇರ್ ಅವ್ರಿಗೆ ಅಂದರೆ ನಮ್ಮ ಜನ ನಮ್ಮವರು ಅಂತ ಅಷ್ಟು ಅವ್ರಿಗೊಂಥರ ಪ್ರೀತಿ ಯಾವಾಗಲೂ ಇನ್ಫ್ಯಾಕ್ಟ್ ನಾನು ಮದುವೆ ಆದಮೇಲೂ ಹೋಗಿ ಮೀಟ್ ಮಾಡಿದೆ ಸರ್ ಮದುವೆಗೆ ಸರ್ ನಾನು ಮದುವೆ ಆಗ್ತಾ ಇದ್ದೀನಿ ಏ ಬಂದ್ಬಿಡ್ತೀನಮ್ಮ ಅಂದರು ಸರ್ ದಯವಿಟ್ಟು ಬರಬೇಡಿ ಸರ್ ಕೊರೋನಾ ಟೈಮಲ್ಲಿ ನಮ್ಮ ಮದುವೆಗೆ ಬಂದು ನಿಮಗೆ ಕೊರೋನಾ ಬಂತು ಅಂದ್ಬಿಟ್ರೆ ನಂಗೆ ಒಂಥರ ಬೇಜಾರಾಗ್ಬಿಡೋದು ಸರ್ ದಯವಿಟ್ಟು ಬೇಡ ಸರ್ ನಾನೇ ಬರ್ತೀನಿ ಅಂದೆ ನಾನು ಇನ್ಫ್ಯಾಕ್ಟ್ ನಾವು ಚಿಕ್ಕದಾಗ ದೇವಸ್ಥಾನದಲ್ಲಿ ಒಂದು ಐವತ್ತು ಜನ ನೂರು ಜನ ನಡುವೆ ಮದುವೆ ಆಗಿದ್ದು ನಾವು ಅದಾದಮೇಲೆ ನಮಗೆ ಯಾರು ಇಂಪಾರ್ಟೆಂಟ್ ಅನ್ಸರು ನಾವೇ ಹೋಗಿ ಮೀಟ್ ಮಾಡೋದು ಪಾಪ ಅವ್ರಿಗೆ ಯಾಕೆ ತೊಂದರೆ ಕೊಡೋದು ಅಂತ ಹೇಳಿ ಅವತ್ತಿಗೂ ಅದೇ ವಿಶ್ವಾಸ ನಾನು ಹೆಂಡ್ತೀನಿ ನಾವು ಮನೆಗೆ ಕರೆದು ಊಟ ಹಾಕ್ತೀನಿ ಅಂತೆಲ್ಲ ಹೇಳಿ ಪ್ರಾಮಿಸ್ ಮಾಡಿ ಎಷ್ಟು ಖುಷಿಯಿಂದ ಮಾತಾಡ್ಸೋರು ಗೊತ್ತಾ ಸೊ ನನ್ನ ಪ್ರಕಾರ ಪುನೀತ್ ರಾಜ್ಕುಮಾರು ಅವರ ಆ್ಯಬ್ಸೆನ್ಸ್ ನಮಗಿನ್ನೂ ತಟ್ಟಿಲ್ಲ ನಮ್ಗೆ ಯಾರಿಗೂ ನಮಗಿನ್ನೂ ತಟ್ಟಿಲ್ಲ ಇನ್ನೊಂದು ಐದು ವರ್ಷ ಆದಮೇಲೆ ಹತ್ತು ವರ್ಷ ಆದಮೇಲೆ ಅವ್ರ ಆ್ಯಬ್ಸೆನ್ಸ್ ನಿಜವಾಗ್ಲೂ ತಟ್ಟಕ್ಕೆ ಶುರು ಆಗುತ್ತೆ ನಮಗೆ ಅಂದರೆ ಕನ್ನಡ ಇಂಡಸ್ಟ್ರಿಗೆ ಕಲಾವಿದರಿಗೆ ಪುನೀತ್ ರಾಜ್ಕುಮಾರ್ ಎಂಥ ಇನ್ಸ್ಪೈರಿಂಗ್ ಪರ್ಸ್ನಾಲಿಟಿ ಆಗಿದ್ರು ಅನ್ನೋದು ಇನ್ನೂ ನಮ್ಗೆ ಯಾರಿಗೂ ಬಿಸಿ ಮುಟ್ಟಿಲ್ಲ ಅದ್ರದ್ದಿನ್ನು ಯಾಕಂದರೆ ನಾವು ಇನ್ನೂ ಇದೀವಿ ಅವರನ್ನು ಕಳ್ಕೊಂಡಿರೋ ಶೋಕದಲ್ಲಿ ಇದ್ದೀವಿ ನಾವು ಆದರೆ ಒಂಥರ ಟೈಮ್ ಹೋಗ್ತಾ ಇವಾಗ ನನ್ನ ತಂದೆ ತೀರ್ಕೊಂಡು ಹದಿಮೂರು ವರ್ಷ ಆಯಿತು ಹದಿನಾಲ್ಕು ವರ್ಷ ಆಯಿತು ದಿನೇ ದಿನೇ ನಾನು ಅವ್ರನ್ನ ಕಳ್ಕೊಂಡಿದ್ದೀನಿ ಅನ್ನೋ ಫೀಲಿಂಗ್ ಜಾಸ್ತಿ ಆಗ್ತಾ ಇದೆ ದುಃಖ ಕಮ್ಮಿ ಆಗ್ತಾ ಇರ್ಬೋದು ಬಟ್ ಫೀಲಿಂಗ್ ಮಿಸ್ಸಿಂಗ್ ಅನ್ನೋ ಫೀಲಿಂಗ್ ಇದೆಯಲ್ಲ ಅದು ತುಂಬ ಜಾಸ್ತಿ ಆಗುತ್ತೆ ಡೇ ಬೈ ಡೇ ಡೇ ಬೈ ಡೇ ಇದು ನನಗನ್ಸೋದು ಸೊ ಐ ಐ ಐ ಕ್ಯಾನ್ ಸೇ ಓನ್ಲಿ ಒನ್ ಥಿಂಗ್ ಅಪ್ಪು ಸರ್ ನಿಜವಾಗ್ಲೂ ಇಟ್ಸ್ ಅನ್ ಇನ್ಸ್ಪಿರೇಷನ್ ಯುವ ರತ್ನ ಅಂತ ಏನು ಮಾಡಿದ್ರು ಸಿನಿಮಾ ಅದು ನಿಜವಾದವ್ರ ಟೈಟಲ್ ಅದು ಈ ಯುವಕರಿಗೆ ನಿಜವಾಗ್ಲೂ ರತ್ನ ಅವ್ರ ಥರ ಹೆಂಗೆ ಬದುಕಬೇಕು ಹೇಗೆ ಗೌರವವನ್ನು ಸಂಪಾದನೆ ಮಾಡಬೇಕು ಯಾರು ಅಣ್ಣವ್ರ ಮಗ ಅಂತೇಳಿ ಅವ್ರಿಗೆ ಗೌರವ ಕೊಡೋದು ಬೇರೆ ಅವರ ನಿಜವಾದ ವ್ಯಕ್ತಿತ್ವಕ್ಕೆ ಗೌರವ ಕೊಡೋದು ಬೇರೆ ನಾವು ಎಷ್ಟೋ ಜನ ವಿ ಐ ಪಿ ಅವ್ರ ಮಕ್ಳುಗಳನ್ನ ನೋಡ್ತೀವಿ ಏ ತಂದೆ ಥರ ಇಲ್ಲಪ್ಪ ಇವರು ಅಂತ ಹೇಳ್ತಾರೆ ಬಟ್ ಇವರು ಅವ್ರ ತಂದೆಯಲ್ಲಿದ್ದಂಥ ಒಳ್ಳೆಯ ಗುಣ ಮತ್ತು ಅವರೇ ಬೆಳೆಸ್ಕೊಂಡ್ರು ಎಷ್ಟೋ ಒಳ್ಳೆಯ ಗುಣ ಗುಣಗಳನ್ನ ಆಮೇಲೆ ಜನ ಎಷ್ಟು ಜನ ಕೆಲಸ ಕೊಟ್ಟರು ಎಂಪ್ಲಾಯ್ಮೆಂಟ್ ಕೊಟ್ಟರು ಇದು ತುಂಬ ಕಷ್ಟ ಸೊ ನಾನು ಆಲ್ ಐ ಹ್ಯಾವ್ ಟು ಸೇ ಓನ್ಲಿ ಟು ಐ ಮೀನ್ ನನಗೆ ಹೇಳೋಕೆ ಅನ್ಸೋದು ಏನು ಅಂದರೆ ಅವರಿಂದ ನಾನು ಕಲ್ತಿದ್ದು ಒಂದು ಪಾಠ ಏನು ಅಂದರೆ ಜೀವನ ತುಂಬ ಅನ್ಎಕ್ಸ್ಪೆಕ್ಟೆಡ್ ಇವತ್ತು ಲೈಫ್ ಇದೆ ಅಂದರೆ ಖುಷಿಯಾಗಿರಿ ಕಷ್ಟದಲ್ಲೂ ಒಂದು ಖುಷಿ ನೋಡ್ಕೊಳ್ಳಿ ಮುಂದಕ್ಕೆ ಹೋಗ್ತಾರೆ ತುಂಬ ಸೀರಿಯಸ್ ಆಗಿ ಆಗ್ತೋಗಬೇಡಿ ಎಲ್ಲ ಲೈಫ್ನ ಯಾಕೆಂದರೆ ಯಾರು ನಮ್ಮನ್ನು ಯಾವ ಟೈಮಲ್ಲಿ ಹೆಂಗೆ ಬಿಟ್ಟು ಹೋಗ್ತಾರೆ ಅನ್ನೋದು ನಮಗೆ ಗೊತ್ತಾಗೋದಿಲ್ಲ ಸೊ ನನಗೆ ಇದು ಒಂಥರ ಮಕ್ಕದ ಮೇಲೆ ಹೊಡಿತಾ ಇರುತ್ತೆ ಸತ್ಯ ಯಾವಾಗಲೂ ಯಾಕೆಂದರೆ ನಾವು ಯಾರೂ ಊಹೆನೂ ಮಾಡಿರಲಿಲ್ಲ ಹಿಂಗಾಗತ್ತೆ ಅಂತೇಳಿ ಬಟ್ ಈ ಥರದ ಸಮಯದಲ್ಲಿ ನಮಗೆ ಜೀವನ ಹೇಳ್ಕೊಡಪ್ಪ ಒಂದು ಏನು ಅಂದರೆ ಬಿ ಪ್ರಿಪೇರ್ಡ್ ಅಂತ ಆ್ಯಂಡ್ ಇವತ್ತಿನವರೆಗೂ ನನಗೆ ಅಪು ಸರ್ ನಮ್ಮ ಜೊತೆಗೆ ಇಲ್ಲ ಅನ್ನೋದು ಇನ್ನೂ ಮನ್ಸಿಗೆ ಅಷ್ಟು ತಟ್ಟಿಲ್ಲ ನನಗೆ ಯಾಕೆಂದರೆ ಅವ್ರ ಸಿನಿಮಾಗಳು ಅವ್ರ ಇದನ್ನು ಎಲ್ಲ ನೋಡ್ತಾನೇ ಇದ್ದೀವಿ ಇನ್ನೂ ಬಟ್ ಎಲ್ಲ ಒಂದು ಕಡೆ ಆ ಒಂದು ಕಾನ್ಫಿಡೆನ್ಸು ಅಥವಾ ಅವರನ್ನು ಮಾತಾಡಿಸ್ಬೋದು ಅವ್ರು ಸಿಗ್ತಾರೆ ಅನ್ನೋದು ಒಂದು ಒಂದು ಇದಿತ್ತಲ್ಲ ಅದನ್ನು ತುಂಬ ಮಿಸ್ ಮಾಡ್ಕೋತೀವಿ ನಾವು ಚೋಟಾಗಿ ಒಣಸೆ ಇನ್ ಆಮೇಲೆ ಅಪ್ಪು ಮಾಡಿದ್ವಿ ಅದಾದಮೇಲೆ ಬೇರೆ ಥರ ಸಿನಿಮಾಗಳು ಅಂದರೆ ಒಂದು ರೇಡಿಯೋ ಜಾಕಿಯಾಗಿ ನಾನು ಬೆಳೆದೆ ರೇಡಿಯೋ ಜಾಕಿಯಾಗಿ ಮೇಲೆ ಒಂದು ಐದು ವರ್ಷ ಗ್ಯಾಪು ಆಮೇಲೆ ಗುಂಡು ಗುಂಡಿಗೆ ಇದ್ದು ದಿನಾಂಕ ಸಣ್ಣ ಆಗ್ಬಿಟ್ಟಿದ್ದೆ ಗೋವಿಂದ ಅನಮಾನ ಮತ್ತೆ ವಾಪಸ್ ಬಂದೆ ಆಮೇಲೆ ಅಲ್ಲಿಂದ ಬೇರೆ ಥರದ ಪಾತ್ರಗಳನ್ನ ಮಾಡೋಕ್ಕೆ ಶುರು ಮಾಡಿದೆ ಹೀರೋ ಆಗಿ ಮಾಡಿದೆ ಸಪೋರ್ಟಿಂಗ್ ರೋಲ್ಸ್ ಮಾಡಿದೆ ಕೋಮಲ್ ಅವ್ರಿಗೆ ನಿಜವಾಗೂ ಥ್ಯಾಂಕ್ಸ್ ಹೇಳಬೇಕು ಯಾಕಂದ್ರೆ ಅವರೇ ಸಾರ್ ನೀವು ಬಂದು ಆ್ಯಕ್ಟ್ ಮಾಡಿ ನಮ್ಮ ಜೊತೆಗೆ ನಮ್ಮ ಸಿನಿಮಾಲ್ ಮಾಡಬೇಕು ಅಂತೇಳಿ ಅವರೇ ಕರೆದು ಗೋವಿಂದ ಎನ ಮೇಲೆ ಆ್ಯಕ್ಟ್ ಮಾಡಿಸಿದ್ದೆ ನಮ್ಮನ್ನು ಅದಾಗ್ಬೋದು ಆಮೇಲೆ ರಾಜು ಕನ್ನಡ ಮೀಡಿಯಮ್ ಆಗ್ಬೋದು ಅದರಲ್ಲಿ ಫಾರ್ ದ ಫಸ್ಟ್ ಟೈಮ್ ಒಂಥರ ನೆಗೆಟಿವ್ ಶೇಡ್ ಇಟ್ಕೊಂಡು ವಿಲನಲ್ಲಿ ಒಂದೇ ಸೀನು ಗೆಸ್ಟ್ ಅಪಿಯರೆನ್ಸ್ ಥರ ಒಂದೇ ಸೀನ್ ಆಗಿತ್ತು ಥ್ಯಾಂಕ್ಸ್ ಟು ಕುಮಾರಸ್ವಾಮಿಯವರು ಜಾಗ್ವರಲ್ಲಿ ಮಾಡಿದೆ ನಿಖಿಲ್ ಅವರ ಡೆಬ್ಯೂ ಸಿನಿಮಾನಲ್ಲಿ ನನಗೆ ಕನ್ನಡ ಮತ್ತು ತೆಲುಗು ಎರಡರಲ್ಲೂ ಆ್ಯಕ್ಟ್ ಮಾಡೋ ಅವಕಾಶ ಕೊಟ್ಟರು ಆ್ಯಂಡ್ ಅದು ತುಂಬ ಚೆನ್ನಾಗಿತ್ತು ಒಳ್ಳೆ ಎಕ್ಸ್ಪೀರಿಯೆನ್ಸು ಸೊ ಹೀಗೆ ಮಾಡ್ತಾ 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 ಎಂಬತ್ತೇಳು ಸಿನಿಮಾಗಳ ಜರ್ನಿನಲ್ಲಿ ಎಲ್ಲ ಥರ ಜನಾನು ಮೀಟ್ ಮಾಡಿಬಿಟ್ಟಿದ್ದೀನಿ ನಾನು ಆ್ಯಂಡ್ ಇಷ್ಟೊಂದು ಎಕ್ಸ್ಪೋಜರ್ ಮೋಸ್ಟ್ಲಿ ಸಿಗೋದು ತುಂಬ ಕಷ್ಟ ಆಯಿತು ಅಂದರೆ ರೀಲ್ ಟು ಸಿ ಕ್ಯಾಮ್ರಾ ಸಿಕ್ಸ್ಟಿನ್ ಎಮ್ ಎಮ್ ಕ್ಯಾಮ್ರಾಯಿಂದ ಇಂದ ಶುರು ಮಾಡಿದ ನನ್ನ ಕರಿಯರ್ ಇವತ್ತಿನ ದಿವಸ ಸೆಲ್ಯುಲರ್ ಐಡೇ ಇಲ್ದಿರೋ ಡಿಜಿಟಲ್ ಫಾರ್ಮ್ಯಾಟಲ್ಲಿ ಇನ್ನೂ ನಾವು ಆ್ಯಕ್ಟ್ ಮಾಡ್ತಾ ಬಂದಿದ್ದೀವಿ ಅಂದರೆ ಬೆಳೆದು ಇವಾಗ ಅದನ್ನು ಉಪಯೋಗಿಸ್ಕೊಂಡು ನಾವೇ ನಮ್ಮ ಸಿನಿಮಾಗಳನ್ನ ಪ್ರೋಗ್ರಾಮ್ಗಳನ್ನ ಮಾಡ್ತಾ ಇದ್ದೀವಿ ಅಂದರೆ ನಿಜವಾಗ್ಲೂ ಪುಣ್ಯ ಆಯ್ತು ನಮ್ಮದು ಅಷ್ಟೇ ಇನ್ನು ಇದು ಇದಕ್ಕಿಂತ ಹೇಳೋ ಇನ್ನೇನು ಹೇಳೋಕೆ ಸಾಧ್ಯ ಇಲ್ಲ ಹೌದಾ ಸರ್ ರವಿರಾಜ್ ಸರ್ ಗುಡ್ ಮಾರ್ನಿಂಗ್ ನಮ್ಮ ರವಿರಾಜ್ ಅವರು ನಿಂತಿದ್ದು ಕೂತಿದ್ದು ಬಿಡಲ್ಲ ತೆಗಿತಾ ಇರ್ತಾರೆ ಸರ್ ಏನು ಆರು ವರ್ಷದಿಂದ ಇದ್ದೀವಿ ಸರ್ ಓಸ್ ಹಾಂ ಸರ್ ಏನೆಲ್ಲ ಸೆಟ್ಗಳಾಗ್ಬಿಟ್ಟಿದೆ ಇಲ್ಲ ಇಲ್ಲ ಇಲ್ಲಿ ಬುಕ್ಸ್ ಇತ್ತು ಫುಲ್ಲು ರ್ಯಾಕಲ್ಲಿ ಈಗ ಇದು ನಾವು ಖಾಲಿ ಮಾಡ್ತಾ ಇದ್ದೀವಿ ಮನೆ ಅದಕ್ಕೆ ಏನೂ ಇಲ್ಲ ಎಲ್ಲ ತೆಗೆದು ಸೋಫಾ ಇಲ್ಲ ಏನು ಚೇರ್ ಇಲ್ಲ ಏನಿಲ್ಲ ಅರ್ಧ ಸಾಮಾನು ಶಿಫ್ಟ್ ಮಾಡಿಬಿಟ್ಟಿದ್ದೀವಿ ಈಗ ಅದಕ್ಕೆ ಇನ್ನೊಂದು ಅಲ್ಲಿ ಶಿಫ್ಟ್ ಆಗ್ತೀವಿ ಬೇರೆ ಕಡೆ ಚಿಕ್ಕಲು ಚಂದ್ರ ಮಕ್ಕಳು ಎಲ್ಲ ಮಲ್ಕೊಂಬಿಟ್ಟಿದೆ ಅವ್ರ ಲೇಟ್ ಹೇಳೋದು ಹಾಗಾಗಿ ಸರ್ ಸರ್ ನನಗೆ ಖುಷಿಯಾಯಿತು ಕಲಾ ಮಾಧ್ಯಮದಲ್ಲಿ ನಮ್ಮ ಇಂಟರ್ವ್ಯೂ ನೋಡಿ ನೂರಾರು ಜನ ಸಾವಿರಾರು ಜನ ಒಳ್ಳೆ ದಿನ ಹಾರೈಸಿದ್ದಾರೆ ನನಗೆ ಹೆಮ್ಮೆ ಆಗುತ್ತೆ ಏನಂದರೆ ನಮ್ಮ ವಿಚಾರಗಳನ್ನ ನಮ್ಮ ಮನಸ್ಸಲ್ಲಿರೋ ಒಂದಿಷ್ಟು ಭಾವನೆಗಳನ್ನ ಹೇಳ್ಕೊಳ್ಳೋದಕ್ಕೆ ಒಂದೊಳ್ಳೆ ಪ್ಲ್ಯಾಟ್ಫಾರ್ಮು ಕಲಾ ಮಾಧ್ಯಮ ತುಂಬ ಹೆಮ್ಮೆ ಆಯಿತು ಸರ್ ಅಯ್ಯೋ ಅಂದರೆ ನಮಗೆ ಎಷ್ಟೊಂದು ಜನ ಇಷ್ಟೊಂದೆಲ್ಲ ಒಳ್ಳೇದು ಹಾರಾಯ್ ಅಂತ ನಮಗೆ ಗೊತ್ತೇ ಇರಲಿಲ್ಲ ಸೊ ಐ ವಾಂಟೆಡ್ ಟು ಥ್ಯಾಂಕ್ ಯು ಪರ್ಸ್ನಲಿ ಹಾಯ್ ಹಲೋ ಮೇಡಮ್ ಸರ್ ಸವಿತಾ ನಮ್ಗೆ ಹಾಂ ಗೊತ್ತು 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 ಓಕೆ ಹಾಯ್ ಕಿಟ್ಟ ಹಾಯ್ ಮಾಡಿ ಅವ್ರಿಗೆ ಮಾಡಿ ಒಂದೇ ನಮಗೂ ಮಗಳು ಮಲಗಿದಲ್ಲ ಸರ್

ಒಳ್ಳೊಳ್ಳೆ ಕತೆಗಳನ್ನ ಹುಡುಕಿ ಇರಿ ಜನರಿಗೆ ಇಷ್ಟೊಂದೆಲ್ಲ ಕಷ್ಟಪಡ್ತೀರ ಜನರನ್ನ ನೀವು ಎಂಟರ್ಟೈನ್ ಮಾಡೋದಕ್ಕೆ ಅದಕ್ಕೆ ಇದು ನಮ್ಮ ಕಡೆಯಿಂದ ಒಂದು ಸಣ್ಣ ಗೌರವ ಜನರ ಪರವಾಗಿ ಒಂದು ಸಣ್ಣ ಗೌರವ ಅಯ್ಯೋ ದೊಡ್ಡ ಮಾತು ಇನ್ಫ್ಯಾಕ್ಟ್ ನಾವು ಸರ್ಗೆ ನಾವು ಗೌರವ ತೋರಿಸ್ಬೇಕು ಸನ್ಮಾನ ಮಾಡಿ ಅಂಥದ್ರಲ್ಲಿ ಅವ್ರು ನನಗೆ ಉಲ್ಟ ಮಾಡಿದ್ರು ಇಲ್ಲ ಭಾಳ ದೊಡ್ಡದು ನಮ್ಮ ನಮ್ಮ ಕೆಲಸ ನಾವು ಮಾಡ್ತಾ ಇದ್ದೀವಿ ಡಾಕ್ಯುಮೆಂಟೇಶನ್ ವರ್ಕು ಅಂದರೆ ಕನ್ನಡದ ಎಲ್ಲ ಮನಸ್ಸುಗಳು ಹೇಗೆ ಯೋಚಿಸುತ್ತೆ ಅವರ ಬದುಕು ಹೇಗಿದೆ ಮತ್ತು ಒಂದು ಮುಂದೆ ಒಂದು ಐವತ್ತು ವರ್ಷ ನೂರು ವರ್ಷ ಬಿಟ್ಟು ನೋಡಿದ್ರೆ ಕನ್ನಡದ ಆಗಿನ ಮನಸ್ಸುಗಳು ಎಲ್ಲರೂ ಹೇಗಿದ್ರು ಅಂತ ಗೊತ್ತಾಗಬೇಕು ಮುಂದೆ ಬರೋ ಕನ್ನಡಿಗರಿಗೆ ಅಂತ ಒಂದು ನಮ್ಮ ಉದ್ದೇಶ ಆ ಉದ್ದೇಶದಲ್ಲಿ ನಾವು ಇಷ್ಟು ಸಂದರ್ಶನಗಳನ್ನ ಮಾಡೋ ಒಂದು ಕಡೆ ಇರ್ತಾ ಇರೋದು ಹಾಗಾಗಿ ಅದನ್ನೇನೋ ದೊಡ್ಡ ಕೆಲಸ ಅಂತ ಸರ್ ಹೇಳ್ತಾರೆ ದೊಡ್ಡ ಮಾತು ದೊಡ್ಡ ಅಂದರೆ ಯಾವ ಕೆಲಸ ದೊಡ್ಡದಾಗಲಿ ಚಿಕ್ಕದಾಗಲಿ ಅದನ್ನು ಅಚ್ಚುಕಟ್ಟಾಗಿ ಚೆನ್ನಾಗಿ ಮಾಡಿದಾಗ ನಾವು ಅದನ್ನು ಗುರುತಿಸಿ ಗೌರವಿಸಬೇಕು ಅದು ಒಂದು ಎರಡನೇದು ಪರಮೇಶ್ ಅವರು ಎಷ್ಟೋ ಜನ ಅವರ ಕತೆಗಳು ಅದನ್ನೆಲ್ಲ ಹೊರಗೆ ತೆಗ್ದಾರಲ್ಲ ನಾನು ಇನ್ಫ್ಯಾಕ್ಟ್ ಸ್ಲೋಲಿ ಎಲ್ಲ ವೀಡಿಯೋಗಳ್ನು ನೋಡ್ತಾ ಇದ್ದೆ ನಾನು ತುಂಬ ಖುಷಿ ಆಯ್ತು ಏನಂದ್ರೆ ಎಷ್ಟೋ ಹಳೆ ಕತೆಗಳು ಮರ್ತೋಗ್ಬಿಟ್ಟು ಜನ ಅದನ್ನೆಲ್ಲ ಕಿತ್ತಿ ಕಿತ್ತಿ ಕೆದಕಿ ಮತ್ತೆ ಹುಡುಕಿ ತಗೊಂಡ್ಬರ್ತಾ ಇದ್ದೀರಾ ಜಸ್ಟ್ ಆನ್ಲಿ ಟು ಥ್ಯಾಂಕ್ ಯು ಇದು ನಮ್ಮ ಕಡೆಯಿಂದ ಒಂದು ಸಣ್ಣ ಗೆಸ್ಟರ್ ಅಷ್ಟೇ ಇಲ್ಲ ಸನ್ ಜೊತೆ ಸುಮ್ಮನೆ ಈಗ ಮುಖಸ್ತುತಿ ಅಥವಾ ಕ್ಯಾಮ್ರಾ ಮುಂದೆ ಇದೀವಿ ಅಂತ ಈ ಮಾತು ನಾನು ಹೇಳಲ್ಲ ವಿನಾಯಕ್ ಜೋಶಿ ಅವರ ಅಭಿಮಾನಿ ನಮ್ಮ ಚಿಕ್ಕ ಹುಡುಗ ಇದ್ದಾಗಿ ನಾನು ಯಾಕಂತಂದರೆ ಬಾಲನಟನಾಗೆ ಅವ್ರು ತಮ್ಮ ಪ್ರತಿಭೆಯನ್ನು ಪ್ರೂವ್ ಮಾಡಿದಂಥವ್ರು ಇನ್ಫ್ಯಾಕ್ಟ್ ಅವರು ಯಾಕಂದರೆ ಅಪ್ಪು ಸರ್ ಬಾಲನಟನ ಬಾಲನಟರಾಗಿದ್ದಂಥವ್ರು ನಮ್ಮ ಮಾಸ್ಟರ್ ಆನಂದ್ ಅವರು ವಿನಾಯಕ್ ಅವರು ಇವರೆಲ್ಲ ಒಂದು ಪರಮ ವಿಜಯರಾಗಿ ಸರ್ ಇವರೆಲ್ಲರದ್ದು ಒಂದು ಪರಂಪರೆ ಕನ್ನಡದಲ್ಲಿ ಅಂದರೆ ಕನ್ನಡದಲ್ಲಿ ಬಾಲನಟರ ಪರಂಪರೆಯಲ್ಲಿ ಕ ಕೇಳಿ ಬರೋ ಒಂದು ಐದಾರು ಹೆಸರುಗಳಲ್ಲಿ ವಿನಾಯಕ್ ಜೋಶಿ ಅವ್ರದ್ದು ಕೂಡ ಒಂದು ಪ್ರಮುಖವಾದ ಹೆಸರು ಹಾಗಾಗಿ ಆ ಒಂದು ನಿಟ್ಟಲ್ಲಿ ನನಗೆ ಅವರ ದೊಡ್ಡ ಅಭಿಮಾನಿ ಅಮೃತಭಷಿ ಇಪ್ಪತ್ತೈದು ವರ್ಷ ಒಂದು ಸಂದರ್ಭ ಸಿಕ್ಬಿಟ್ಟು ನಂಬ ಅವ್ರು ನಾವು ಮಾತಾಡ್ಸೋಕೆ ಅಂತ ಹೇಳಿ ಅವರು ಕೂಡ ಅಷ್ಟೇ ಪ್ರೀತಿ ಅಯ್ಯೋ ಬನ್ನಿ ಕಲಾಮದನ ಜೊತೆ ನಾನು ನನ್ನ ಕತೆ ಹೇಳ್ಕೊಳ್ಳೋ ಖುಷಿ ಅಂತಂದರು ಭಾಳ ಪ್ರೀತಿ ನಮ್ಮ ಮನೆಗೆ ಕರೆದ್ರು ಅವ್ರ ತಾಯಿಯವರು ಅವ್ರ ಪತ್ ಅವ್ರ ಸ್ನೇಹಿತರೆಲ್ಲರೂ ಭೇಟಿ ಮಾಡುವಂತ ಅವಕಾಶ ಕೊಟ್ಟರು ನೀವೆಲ್ಲರೂ ಅವ್ರು ಬದುಕು ಕೇಳಿದಿರಿ ಬಹಳ ಜನ ಕಮೆಂಟ್ ಕೂಡ ಹಾಕಿದಿರಿ ಅಂದರೆ ಬಹಳ ಸ್ಫೂರ್ತಿದಾಯಕವಾದ ಮಾತುಗಳು ವಿನಾಯಕ್ ಜೋಶಿ ಅವರು ಕಡೆಯಿಂದ ಹೇಳಿದ್ದಾರೆ ಒಳ್ಳೇದಾಗ್ಲಿ ಅಂತ ಹಾರೈಸಿದಿರಿ ಅಷ್ಟು ಮಾತ್ರ ಅಲ್ಲ ವಿನಾಯಕ್ ಜೋಶಿ ಅವರು ಸ್ವಲ್ಪ ಆರೋಗ್ಯಂಟು ಹಾಗೆ ಹೇಗೆ ಅಂತ ಅನ್ಕೊಂಡಿದ್ವಿ ಆದರೆ ಇಂಥ ಒಂದು ಒಂದು ಮನಸ್ಸಿದೆ ಅಂತ ನಮ್ಗೆ ಅನಿಸ್ತಾ ಇದೆ ಯಾರು ಇದು ಏನಂದ್ರೆ ಕಲ್ಲನ್ನು ಕಲ್ಲಿಂದ ಹೊಡಿಬೇಕು ಮುಳ್ಳನ್ ಮುಳ್ಳಿನ ತೆಗಿಬೇಕು ವಜ್ ವಜ್ರಿಂದ ಕಡಿಬೇಕು ಅಲ್ಲಿಂದ ಏನ್ ಬರುತ್ತೋ ಇಲ್ಲಿಂದ ವಾಪಸ್ ಹಂಗೆ ಹೋಗುತ್ತೆ ಒಂದು ಎರಡನೇದು ತುಂಬ ಏನು ಹೇಳ್ತೀರಾ ಜನ ಏನಂದರೆ ಅವ್ರು ಏನೋ ಎಕ್ಸ್ಪೆಕ್ಟ್ ಮಾಡ್ತಾರೆ ಇವಾಗ ನೀವು ಏನೋ ಕೆಲಸ ಮಾಡ್ತಾ ಇರ್ತೀರ ಬರೀ ತಕ್ಷಣ ಸರ್ ನಾನು ನಿಮ್ಮ ಮಾತಾಡಿಸ್ಬೇಕು ಅಂದಿದ ತಕ್ಷಣ ಅಲ್ಲೇ ಜಡ್ಜ್ ಮಾಡ್ಬಿಡ್ತಾರೆ ಒಂದು ಸೆಕೆಂಡಲ್ಲಿ ನಾನು ಅಲ್ಲಿ ಬ್ಯುಸಿ ಇರ್ತೀನೋ ಇನ್ನೊಂದೇನೋ ಮಾಡ್ತಾ ಇರ್ತೀನೋ ಅದು ಅದನ್ನು ಯೋಚನೆ ಅಲ್ಲ ಯೋಚನೆ ಮಾಡಲ್ಲ ಅಂದರೆ ತುಂಬ ಎಲ್ಲರೂ ಅಂತ ಹೇಳಲ್ಲ ಬಟ್ ಜನ ಕಮೆಂಟ್ ಜಡ್ಜ್ ಮಾಡೋರು ಜನ ಇವಾಗ ಎಷ್ಟೋ ಜನ ಹೊರಗಡೆ ಹೋದವರು ನಮ್ಮೇಲೆ ಕಮೆಂಟ್ ಮಾಡ್ತಾರೆ ಜನ ನಾನು ಆಗ್ಲೇ ಇಂಟರ್ವ್ಯೂಲು ಹೇಳಿದ್ದೆ ಎಲ್ಲರೂ ನಾವು ಪ್ಲೀಸ್ ಆಗಲ್ಲ ಲೈಫ್ ಅಲ್ಲಿ ಆಮೇಲೆ ಸೆನ್ಸಿಬಲ್ ಆಗಿ ಯಾರು ಇರ್ತಾರೋ ಅವ್ರ ಜೊತೆಗೆ ಬದುಕೋದು ಬೆರೆಯೋದು ತುಂಬಾ ಈಸಿ ಇಲ್ಲ ಅಂದ್ರೆ ಏನಾಗುತ್ತೆ ಅಂದ್ರೆ ಒಂದಸಲಿ ಎರಡು ಸಲಿ ಓಕೆ ಅದಾದಮೇಲೆ ಸ್ವಲ್ಪ ಮಾತಾಡೋದು ಕಷ್ಟ ಆಗುತ್ತೆ ಅಂತ ನನಗೆ ಅನ್ಸುತ್ತೆ ನಾನು ಆತರಲ್ಲ ಏನು ಆತರ ಖಂಡಿತ ಖಂಡಿತ ಮಿಸ್ಟೇಕ್ ಆಗಿದೆ ಅಯ್ಯೋ ಓದರಲ್ಲಿ ಏನಂದ್ರೆ ನಮ್ಮ ಇಂಟರ್ವ್ಯೂನಲ್ಲಿ ಏನಂದ್ರೆ ಯಾಣನಲ್ಲಿ ಏನಾ ಯಾಣನಲ್ಲಿ ಆಗಂತು ಕಾಣಿಸುತ್ತೆ ಅದು ಶೂಟ್ ಮಾಡಿದ್ರು ಒಂದಾರು ಹೆಬ್ಲಿ ಅದಕ್ಕಿಂತ ಮುಂಚೆ ಒಂದು ಮುತ್ತಿನ ಕತೆ ಶೂಟ್ ಆಗಿದೆ ಅಂತ ಬೇರೆ ಎಲ್ಲಾ ಹೇಳಿದ್ರು ಅದೊಂದು ತಪ್ಪಾಗಿದೆ ಕ್ಷಮಿಸಿ ಅಂತ ಕೇಳ್ಕೊತೀನಿ ನನಗೆ ಇಲ್ಲ ಕನ್ನಡಿಗರು ಆ ನಿಟ್ಟಿನಲ್ಲಿ ಬಹಳ ಉದಾರಿಗಳು ಒಳ್ಳೆ ಮನಸ್ಸು ಅಂದ್ರೆ ಉದ್ದೇಶ ಪೂರ್ವಕವಲ್ಲದ ತಪ್ಪುಗಳು ಅಂದ್ರೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಟೀಟೋ ಸೋ ಸ್ವೀಟ್ ಉದ್ದೇಶಪೂರ್ವಕವಲ್ಲದ ತಪ್ಪುಗಳು ಅಂದರೆ ಏನೋ ತಪ್ಪಿನಿಂದ ಅಥವಾ ಬಾಯಿ ತಪ್ಪಿನಿಂದ ಆದ ತಪ್ಪುಗಳನ್ನು ಕ್ಷಮಿಸ್ತಾರೆ ಬಟ್ ಬಹಳ ಮುಖ್ಯವಾಗಿ ಏನು ಹೇಳಬೇಕು ಅಂತಂದರೆ ಒಬ್ಬ ಈ ಇಡೀ ಸಂದರ್ಶನದ ಉದ್ದೇಶನೇ ಅದು ಸರ್ ನಾವು ಮಾಡ್ತಿರೋದೇನೆಂದರೆ ಅಂದರೆ ನಮಗೆ ನೀವು ಹೇಳಿದಾಗ ಒಂದು ಪರ್ಸೆಪ್ಷನ್ ಒಂದು ಗ್ರಹಿಕೆ ಇರುತ್ತೆ ಅಂದರೆ ಈಗ ಮೇಲ್ನೋಟಕ್ಕೆ ನೋಟಕ್ಕೆ ನೋಡಿದಾಗ ಇವನು ಹೀಗೆ ಅವರ ಹಾಗೆ ಆಕೆ ಹಾಗೆ ಅಂತ ಅನಿಸ್ತಿರುತ್ತೆ ಆದರೆ ಆಗಲ್ಲ ಒಳ ಮನಸ್ಸು ಬೇರೆ ಇರುತ್ತೆ ಒಟ್ಟಾರೆ ಅವರ ಬದುಕಿನ ತತ್ವ ಬೇರೆ ಇರುತ್ತೆ ಅದು ಅರ್ಥ ಆಗಬೇಕು ಅನ್ನೋದೇ ನಾವು ವಿವರವಾಗಿ ಸಂದರ್ಶನ ಮಾಡುವಂಥದ್ದು ಹಾಗಾಗಿ ಸುಮಾರು ಮೂರು ಗಂಟೆ ಅವ್ರ ಮನೇಲಿ ನಾವು ಕೂತು ಸಂದರ್ಶನ ಮಾಡಿದ್ರು ಸುಮಾರು ಏಳೆಂಟು ಎಪಿಸೋಡು ಕೊಟ್ಟಿದ್ದಾರೆ ಸರ್ ಭಾಳ ಧನ್ಯವಾದ ಹಾಗಾಗಿ ಮೇಲ್ನೋಟಕ್ಕೆ ಕಾಣುವ ವ್ಯಕ್ತಿತ್ವ ಅಷ್ಟೇ ವ್ಯಕ್ತಿತ್ವ ಅಲ್ಲ ಒಳಗಡೆ ಒಂದು ವ್ಯಕ್ತಿತ್ವ ಇರುತ್ತೆ ಅಂತ ಹೇಳೋದು ನಮ್ಮ ಬಹಳ ಮುಖ್ಯವಾದ ಉದ್ದೇಶ ಕಲಾ ಮಾಧ್ಯಮ ಜೊತೆ ಸರ್ ಸ್ಪಂದಿಸಿದಕ್ಕೆ ಅವ್ರಿಗೆ ಅವ್ರ ಅವ್ರಿಗೆ ಅವ್ರ ಕುಟುಂಬದವರಿಗೆ ಅವ್ರ ಸ್ನೇಹ ಏನೋ ಅವ್ರ ಸ್ನೇಹಿತರಿಗೆ ಎಲ್ರಿಗೂ ನಮ್ಮ ಕಡೆಯಿಂದ ಸರ್ ಬಹಳ ಧನ್ಯವಾದ ಇಲ್ಲ ಥ್ಯಾಂಕ್ ಯು ಆಮೇಲೆ ನಿಮ್ಮ ಸಿನಿಮಾ ಕಣವಿರಾಜ್ ಸರ್ ರವಿರಾಜ್ ಅವರು ಅವರು ನಮ್ಮನ್ನು ಬಹಳ ಚಿಕ್ಕ ವಯಸ್ಸನ್ನು ನೋಡಿದಾರೆ ಬಹಳ ಅಭಿಮಾನದಿಂದ ಮಾತಾಡಿಸಿದ್ರು ಅವ್ರಿಗೆ ಮತ್ತು ಇಡೀ ತಂಡಕ್ಕೆ ಹಾಗೂ ಕಲಾ ಮಾಧ್ಯಮದ ಎಲ್ಲಾ ವೀಕ್ಷಕರಿಗೆ ಹರಿಸಿ ಹಾರೈಸಿದಂತಹ ಎಲ್ಲರಿಗೂ ಹಾಗೂ ತಿದ್ದಗೋಳಿ ಅಂತ ಹೇಳಿದಂತ ಎಲ್ಲರಿಗೂ ನನ್ನ ಅನಂತ ಅನಂತ ನಮಸ್ಕಾರ ಇನ್ನೊಂದು ಮುಖ್ಯವಾದ ವಿಷಯ ಇದೆ ನಮ್ಮ ಸರ್ ವಿನಾಯಕ್ ಜೋಶಿ ಸರ್ ಅನೇಕ ಅಂದರೆ ನಾವು ಹಿರಿಯರು ಉದಾಹರಣೆಗೆ ಎಂಬತ್ತು ತೊಂಬತ್ತಾದಂಥ ಹಿರಿಯರನ್ನು ಸಂದರ್ಶನ ಮಾಡಿದ್ದೀವಿ ನೀವೇ ಹೇಳ್ತಿದ್ರಿ ಸರ್ ಯಂಗ್ಸ್ಟರ್ಸ್ನು ಮಾಡಿ ಅವರಲ್ಲೂ ಕತೆ ಇರುತ್ತೆ ಕೇಳೋಕ್ಕೆ ಅಂಥೇಳಿ ಹಾಗಾಗಿ ಜಸ್ಟ್ ತರ್ಟಿ ಫೈವ್ ಇನ್ನೊಂದು ಕಮ್ಮಿ ಅಂದರೆ ಇನ್ನೊಂದು ಐವತ್ತು ವರ್ಷದ ಅವ್ರ ಕರಿಯರ್ ಇದೆ ಈಗ ಶುರು ಮಾಡಿದ್ರೆ ಐವತ್ತು ವರ್ಷದ ಕರಿಯರ್ ಇದೆ ಖಂಡಿತ ಅದು ಈಗ ಡಿಜಿಟಲ್ ಕಾಲ ವೆಬ್ ಸೀರೀಸ್ಗಳ ಕಾಲ ಈಗಾಗಲೇ ಕನ್ನಡದಲ್ಲಿ ಮೊಟ್ಟ ಮೊದಲ ವೆಬ್ ಸೀರೀಸ್ ಮಾಡಿ ಪ್ರೂವ್ ಮಾಡುವಂಥವ್ರು ಈಗ ಅನೇಕ ವೆಬ್ ಸೀರೀಸ್ಗಳು ಮಾಡಿಕೊಟ್ಟಿದ್ದಾರೆ ಕನ್ನಡದಲ್ಲಿ ಪಾಡ್ಕಾಸ್ಟ್ಗಳು ಮಾಡಿದ್ದಾರೆ ಯೋಜನೆಗಳ ಮಹಾಪೂರ್ವ ಇದೆ ವಿನಾಯಕ್ ಜೋಶಿ ಅವರ ತಲೆಯಲ್ಲಿ ನಾನು ಹೇಳೋದು ನಾನು ಸೇರಿಸಿ ಎಲ್ಲರನ್ನು ಸೇರಿಸಿ ಇಡೀ ಕನ್ನಡಿಗರು ಅವರ ಒಂದು ಪ್ರಯತ್ನಕ್ಕೆ ನಾವು ಬೆಂಬಲಿಸೋಣ ಒಳ್ಳೆ ಕೆಲಸ ಮಾಡಿದ್ರೆ ಎಲ್ಲರಿಗೂ ಬೆಂಬಲಿಸೋಣ ಸರ್ ನಿಮಗೆ ಎಲ್ಲ ಪ್ರಾಜೆಕ್ಟ್ ಒಳ್ಳೇದಾಗಲಿ ಅಂತ ನಾನು ಭಗವಂತ ಇಷ್ಟು ಸಕ್ಸಸ್ ಅನ್ನೋದು ಇಪ್ಪತ್ತಾರು ವರ್ಷದಿಂದ ಬಂತು ಇವತ್ತಿಗೂ ಜನ ನೆನ್ಸ್ಕೋತಾರ ನಮ್ಮನ್ನು ಪುಣ್ಯ ಅಂತ ಹೇಳ್ಬೋದು ದಟ್ ಇಸ್ ಸಮಿಂಗ್ ಅದ್ರ ಜೊತೆಗೆ ನಂಗೆ ನಿಮ್ದು ಭಾರತ್ ಕತೆ ಎಷ್ಟೋ ಜನರ ಫೀಡ್ಬ್ಯಾಕ್ ಅನ್ನು ನೀವು ಗ್ರಹಿಸಿ ಅಲ್ಲಿ ತಗೊಂಡು ಪ್ರಶ್ನೆಗಳಿಗೆ ಉತ್ತರ ಕೊಡ್ತೀರಾ ಈ ಒಂದು ಅಟೆನ್ಷನ್ ಟು ಡೀಟೇಲಿಂಗ್ ಅಂತ ಏನ್ ಹೇಳ್ತಾರೆ ಇವಾಗ ನಾನು ಅಲ್ಲಿ ಹೇಳ್ಬೇಕಾರೆ ಒಂದು ಏನಾದ್ರು ನನ್ ರೇಡಿಯೋ ನಲ್ಲಿ ಕೆಲಸ ಮಾಡ್ಬೇಕಾರೆ ಎಷ್ಟೊಂದು ನಂಬರ್ ಗಳು ಇತ್ತು ಅಂದ್ರೆ ಸುಮ್ಮನೆ ಎಕ್ಸಾಜುರೇಷನ್ ಒಂದ್ ಐದ್ ಸಾವಿರ ಅಂತ ಹೇಳಿದೆ ಬಟ್ ಇವತ್ಗೂ ನನ್ ಬಾಯಲ್ಲಿ ಒಂದ್ ಕಮ್ಮಿ ಅನ್ನೋ ಐನೂರಿಂದ ಸಾವಿರ ನಂಬರ್ ಬಾಯಲ್ಲಿ ಇದೆ ಆಮೇಲೆ ಲಾಸ್ಟ್ ಫೋರ್ ಡಿಜಿಟ್ಸ್ ಫೈವ್ ಡಿಜಿಟ್ಸ್ ಹೇಳ್ಬಿಟ್ರೆ ಆರಾಮ್ಸೆ ಅವ್ರ ಯಾವ್ ನಂಬರ್ ಅಂತ ಹೇಳ್ಬಿಡ್ತೀನಿ ಯಾಕಂದ್ರೆ ಒಂದು ಶೋ ಮಾಡಿದಾಗ ನಿಮಗೆ ಕಮ್ಮಿ ಅಂದ್ರು ಎರಡು ಸಾವಿರದಿಂದ ಮೂರು ಸಾವಿರ ನಂಬರ್ಸ್ ಬರುತ್ತೆ ಕರೆಗಳು ಬರುತ್ತೆ ಕರೆಗಳು ಬರುತ್ತೆ ಮೆಸೇಜ್ ಬರುತ್ತೆ ಸೊ ನೀವು ಎಲ್ಲದನ್ನು ನೋಡ್ತಾ ಇರ್ತೀರ ಸೊ ವಿಷುವಲ್ ಮೆಮೊರಿ ಅನ್ನೋದು ಏನತ್ತೆ ಅದು ಚಿಕ್ಕ ವಯಸ್ಸಿಂದ ನನಗೆ ಆಮೇಲೆ ನಮ್ಮ ತಂದೆ ಕಣ್ಣು ಕಾಣಿಸ್ತಾ ಇರಲಿಲ್ಲ ಅನ್ನಲ್ಲ ಸೊ ಅವ್ರ ಎಲ್ಲ ಕ್ಲೈಂಟ್ಸ್ದು ಫೋನ್ ನಾನು ನಾನೇ ಡಯಲ್ ಮಾಡಿಕೊಡ್ತಾ ಇದ್ದೆ ಸೊ ಹಾ ಸೊ ಫೋನ್ ಏನು ಮಾಡ್ತಾ ಇದ್ರು ಟಕ ಟಕಟಕ ಅಂತ ಎಲ್ಲ ಅದನ್ನ ಹಾಗೆ ಗ್ರಹಿಸ್ಕೊಂಡ್ಬಿಡ್ತಾ ಇದ್ದೆ ಸೊ ಈ ಚಿಕ್ಕ ಚಿಕ್ಕ ಅಭ್ಯಾಸಗಳೇನಿದೆ ಅದು ದೊಡ್ಡವರಾದ್ಮೇಲೆ ನಮಗೆ ಉಪಯೋಗಕ್ಕೆ ಬರ್ತದೆ ಹೌದು 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 ಗಿಡವಾಗಿ ಏನು ಕಲಿತೀವಲ್ಲ ಅದೇ ಮರವಾಗೂ ಕೂಡ ಆಗುವಂಥದ್ದು ಇದೆ ಸೊ ನಾನಂತೂ ಸೊ ವಿನಾಯಕ್ ಅವರ ಮುಂದಿನ ಪ್ರಾಜೆಕ್ಟ್ ಏನು ಅಂತ ನೋಡೋಕ್ಕೂ ಭಾಳ ಕುತೂಹಲವಾಗಿದ್ದೀನಿ ಡಿಜಿಟಲ್ ಬಗ್ಗೆ ಬಹಳ ಸರ್ರಿಗೆ ಜ್ಞಾನ ಇದೆ ಅದ್ರ ಬಗ್ಗೆ ಪ್ರೀತಿ ಇದೆ ಸೊ ಡಿಜಿಟಲ್ ಒಂದು ರೀತಿ ವೆರಿ ಡೆಮಾಕ್ರೆಟಿಕ್ ಸೆಟ್ ಅಪ್ ಅಲ್ಲಿ ಯಾರು ಯಾರನ್ನೂ ತುಳಿಯೋಕಾಗದೇ ಇರೋವಂಥದ್ದು ಸಹಾಗಿ ಡಿಜಿಟಲಲ್ಲಿ ತುಂಬ ದೊಡ್ಡ ಕೆಲಸ ಮಾಡೋಕ್ಕೆ ಹೊರಟಿದ್ದಾರೆ ವಿನಾಯಕ್ ಜೋಶಿ ಸರ್ ನನ್ನ ಬೆಂಬಲ ಅಂತೂ ಇದೆ ಕಲಾಮಾಜನ ಬೆಂಬಲ ಇದೆ ನಿಮ್ಮೆಲ್ಲರದು ಇರಲಿ ಸರ್